ವಿರೋಧ ಪಕ್ಷದ ನಾನು ಒಂದು ಅಭಿನಂದಿಸಲು ಮಾತನಾಡು ವಿರೋಧ ಪಕ್ಷದ ನಾಯಕರಾಗಿ ಮಾನ್ಯತೆ ಹೊಂದಿರುವ ಶ್ರೀ ಆರ್ ಅಶೋಕ್ ಅವರಿಗೆ ನನ್ನ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಸುಭಾಷನ್ ಕೂಡ ಸಲ್ಲಿಸುತ್ತೇನೆ ಬಹುಶಃ ದೀರ್ಘವ ತಮ್ಮ ರಾಜಕೀಯದ ಜೀವನದಲ್ಲಿ ಬೇರೆ ಬೇರೆ ಅಂತರ ಸ್ಥಾನವಂತ ಪಡ್ಕೊಂತನ ಕಲ್ಸಂತವು ನಿರ್ವಹಿಸಿದ್ದೀರಿ ಇದನ್ನು ಕೂಡ ಸಮರ್ಥವಾಗಿ ಒಂದು ಸೌಹಾರ್ದತೆ ಒಂದು ಪ್ರೀತಿಯ ಕಲಾಪ ನಡೆಯಲಿಕ್ಕೆ ತಮ್ಮೆಲ್ಲ ಸಹಕಾರ ಕೊಡ್ತೀರಿ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿಯೂ ಅಂತ ಹೇಳಿ ಮೋಶ ನಿಮಗೆ ಇನ್ನೂ ಕೂಡ ರಾಜಕೀಯವಾಗಿ ಶುಭವಾಗಲಿ ಅಂತ ಶುಭಾಶಯ ಅನ್ನೋದು ಸಲ್ಲಿಸುವಂಥದ್ದು ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರದ ಪರವಾಗಿ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಸದನದ ಹಿರಿಯ ಸದಸ್ಯರು ಆದಂಥ ಶ್ರೀ ಆರ್ ಅಶೋಕ್ ಅವರಿಗೆ ಸರ್ಕಾರದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಈ ಬ್ರಿಟಿಷ್ ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಜವಾಬ್ದಾರಿಯೂ ಕೂಡ ಸರ್ಕಾರದ ಮತ್ತೊಂದು ಮುಖವಾಗಿ ಕೆಲಸ ಮಾಡುವಂಥ ಪ್ರತಿಬಿಂಬವಾಗಿ ಒಂದು ಸರ್ಕಾರದ ಒಳ್ಳೆಯದು ಕೆಟ್ಟದಕ್ಕೆ ಕನ್ನಡಿಯನ್ನು ಹಿಡಿಯುವಂತಹ ಜವಾಬ್ದಾರಿ ವಿರೋಧ ಪಕ್ಷದ ಮೇಲೆ ಇರ್ತದೆ ಒಂದು ಸಂಪ್ರದಾಯದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಇಂಗ್ಲೆಂಡಲ್ಲಿ ಶ್ಯಾಡೋ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟರ್ ಇಲ್ಲ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ ಮತ್ತು ವಿರೋಧ ಪಕ್ಷದಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ಶ್ಯಾಡೋ ಅವರು ಮಿನಿಸ್ಟ್ರನ್ನಲ್ಲ ಸೆಕ್ರೆಟ್ರಿ ಅಂತಾರೆ ಹೋಮ್ ಸೆಕ್ರೆಟ್ರಿ ಫಾರಿನ್ ಅಫೇರ್ಸ್ ಸೆಕ್ರೆಟ್ರಿ ಅಂತಾರೆ ಸೊ ವಿರೋಧ ಪಕ್ಷದ ಕಡೆಯೂ ಕೂಡ ಅದು ಶ್ಯಾಡೋ ಸೆಕ್ರೆಟ್ರೀಸ್ ಇರ್ತಾರೆ ಇಲಾಖೆಗೆ ಅಂದರೆ ವಾಡಿಕೆನೇ ಯಾವುದು ಕಾನೂನಲ್ಲಿಲ್ಲ ಎಲ್ಲೂ ಬರೆದಿಲ್ಲ ಆದರೆ ಸರ್ಕಾರಕ್ಕೆ ಯಾವ ಥರ ಮಂತ್ರಿಗಳಿರ್ತಾರೆ ಅಲ್ಲಿ ವಿರೋಧ ಪಕ್ಷದಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದ ಬಗ್ಗೆ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ತಾರೆ ಸೊ ಅದರ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲೂ ಕೂಡ ಸ್ವಲ್ಪ ಬ್ರಿಟಿಷ್ ಸಿಸ್ಟಮನ್ನು ನಾವು ಅಳವಡಿಸ್ಕೊಂಡಿರೋದ್ರಿಂದ ವಿರೋಧ ಪಕ್ಷದ ನಾಯಕರಿಗೆ ಭಾಳ ಹೆಚ್ಚಿನ ಜವಾಬ್ದಾರಿ ಇರ್ತದೆ ಅವರಿಗೆ ಸರ್ಕಾರದ ಕಡೆಯಿಂದ ನಾವು ಗೌರವ ಅಷ್ಟೇ ಅಲ್ಲ ಒಂದು ವಿಶೇಷ ಸ್ಥಾನಮಾನ ಇದೆ ವಿರೋಧ ಪಕ್ಷದ ನಾಯಕರಿಗೆ ಆ ಸ್ಥಾನಮಾನಕ್ಕೆ ಗೌರವವನ್ನು ಕೊಟ್ಟು ನಾವು ಸಹ ನಡೆದುಕೊಳ್ತೇವೆ ಅವರೂ ಸಹ ವಿರೋಧ ಪಕ್ಷ ಅಂದರೆ ಟೀಕೆ ಟಿಪ್ಪಣಿ ಮಾಡೋದೇ ಕೆಲಸ ಅಂತ ವಾಡಿಕೆಯಲ್ಲಿ ಬಂದಿದೆ ಆದರೆ ಸಕಾರಾತ್ಮಕವಾಗಿ ಕನ್ಸ್ಟ್ರಕ್ಟಿವ್ ಆಗಿ ಟೀಕೆ ಟಿಪ್ಪಣಿ ಸಲಹೆಗಳನ್ನು ಕೊಟ್ಟರೆ ಅದಕ್ಕೆ ನಾವು ಸಹ ಗೌರವದಿಂದ ಸ್ವೀಕಾರ ಮಾಡ್ತೇವೆ ಅವರೂ ಸಹ ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಅನಿವಾರ್ಯ ಇಲ್ಲ ಅಂತ ನಾನು ಹೇಳೋದಿಲ್ಲ ನಮ್ಮ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಆ ಥರ ಜವಾಬ್ದಾರಿ ಇರುತ್ತೆ ಅದರ ಜೊತೆಗೆ ಎಲ್ಲರೂ ಸೇರಿ ಕೊನೆಗೆ ನಾವು ಕರ್ನಾಟಕದ ಜನರಿಗೆ ನ್ಯಾಯವನ್ನು ಒದಗಿಸಬೇಕು ಒಳ್ಳೆ ಆಡಳಿತ ಸಿಗಬೇಕು ಆ ದೃಷ್ಟಿಯಿಂದ ಸಕಾರಾತ್ಮಕವಾದಂತಹ ಟೀಕೆ ಟಿಪ್ಪಣಿಗಳು ಸಲಹೆಗಳನ್ನು ಕೊಟ್ಟರೆ ಖಂಡಿತ ಸರ್ಕಾರ ಗೌರವದಿಂದ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ ಯಾಕೆಂದರೆ ನಮ್ಮೆಲ್ಲರದು ಉದ್ದೇಶ ಜನಗಳಿಗೆ ಒಳ್ಳೆ ಆಡಳಿತ ಕೊಡಬೇಕು ಅಂತೇಳಿ ಆ ದಿಕ್ಕಿನಲ್ಲಿ ನಮ್ಮ ಸಹಕಾರ ಅವ್ರ ಜೊತೆಗಿರುತ್ತೆ ಅವರ ಸಹಕಾರವೂ ಸಹ ನಮ್ಮ ಜೊತೆಗೆ ಇರಲಿ ಅಂತೇಳಿ ಅವರ ಜವಾಬ್ದಾರಿಯಲ್ಲಿ ನಾನು ಅವರಿಗೆ ಶುಭಾಶಯಗಳನ್ನು ಸರ್ಕಾರದ ಪರವಾಗಿ ಕೋರ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಏನೊಂದು ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವಂಥ ನಮ್ಮ ಹಿರಿಯ ನಾಯಕರು ಏಳು ಬಾರಿ ಶಾಸಕರಾಗಿರುವಂಥ ಸನ್ಮಾನ್ಯ ಆರ್ ಅಶೋಕ್ ಅವರು ನಮ್ಮ ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅವರ ಒಂದು ಆಯ್ಕೆಗೆ ನಮ್ಮೆಲ್ಲ ಎಲ್ಲರ ಅಭಿನಂದನೆಗಳು ವೈಯಕ್ತಿಕವಾಗಿಯೂ
ಮತ್ತೆ ಎಲ್ಲರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಅಶೋಕ್ ಅವರು ಸಣ್ಣ ವಯಸ್ಸಿನಿಂದಲೂ ಒಂದು ಸಾಮಾಜಿಕ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಅವಿರತವಾಗಿ ಸಮಾಜಮುಖಿಯಾಗಿ ಭಾಗವಹಿಸಿ ಹಲವಾರು ಹೋರಾಟದಲ್ಲಿ ತೊಡಗಿಸಿಕೊಂಡಂಥವರು ಎಮರ್ಜೆನ್ಸಿ ಕಾಲದಿಂದಲೂ ನೋಡಿದಾಗಲೂ ಎಮರ್ಜೆನ್ಸಿ ಕಾಲದಿಂದಲೂ ಒಂದು ವಿದ್ಯಾರ್ಥಿಯಾಗೂ ಎಮರ್ಜೆನ್ಸಿಯ ಸಂದರ್ಭದಲ್ಲೂ ಜೈಲಿಗೆ ಹೋದಂಥವ್ರು ಮತ್ತು ಒಳ್ಳೆ ಕಬಡ್ಡಿ ಆಟಗಾರರು ಸಹ ವಿಜ್ಞಾನದ ವಿದ್ಯಾರ್ಥಿ ಹಲವಾರು ಇಲಾಖೆಗಳು ಆರೋಗ್ಯ ಇಲಾಖೆಯಿಂದ ಹಿಡಿದು ಸಾರಿಗೆ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯನ್ನು ಮೂಡಿಸಿರುವಂಥವ್ರು ಒಂದು ಗೃಹ ಸಚಿವರಾಗಿಯೂ ನಮ್ಮ ಈಶಾನ್ಯ ಭಾಗದ ಏನು ನಾಗರಿಕರು ನಮ್ಮನ್ನು ಬೆಂಗಳೂರಿನಲ್ಲಿ ವಾಸ ಮಾಡಿಕೊಂಡಿದ್ದರು ಒಂದು ಭಯದ ವಾತಾವರಣ ನಿರ್ಮಾಣ ಆದಾಗ ಅವರಿಗೆ ಖುದ್ದಾಗಿ ಹೋಗಿ ಅವರಿಗೆ ವಿಶ್ವಾಸವನ್ನು ಕೊಟ್ಟು ಅವರಿಗೆ ಬೆಂಗಳೂರು ನಮ್ಮ ಕರ್ನಾಟಕ ಒಂದು ಶಾಂತಿಯ ನಗರ ಎಲ್ಲ ಇಡೀ ವಿಶ್ವಕ್ಕೆ ಸಲ್ಲುವಂಥ ಒಂದು ನಗರ ಮತ್ತು ರಾಜ್ಯ ಅಂತ ಭಾಳ ಸ್ಪಷ್ಟವಾಗಿ ವಿಶ್ವಾಸವನ್ನು ಕೊಟ್ಟಂಥವರು ಮತ್ತು ಒಂದು ಮಾತೃ ಇಲಾಖೆ ಅಂದರೆ ಅದು ಕಂದಾಯ ಇಲಾಖೆಯ ಒಂದು ಆಹಾರ ಇಲಾಖೆ ಕಂದಾಯ ಇಲಾಖೆ ಆರೋಗ್ಯ ಸಚಿವರು ಈ ರೀತಿ ಹಲವಾರು ಸ್ಥಾನದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಂಥವ್ರು ಹಾಗಾಗಿ ಇವರ ಅನುಭವ ಇವತ್ತು ಒಂದು ಪ್ರತಿಪಕ್ಷದ ನಾಯಕರಾಗಿ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥದ್ದಾಗುತ್ತೆ ಸರ್ಕಾರದ ಎಲ್ಲ ಕಾರ್ಯಗಳನ್ನು ಒಂದು ಪರಿಶೀಲನೆ ಮಾಡುವಂಥದ್ದು ಅಥವಾ ಬಯಲಿಗೆಳೆಯುವಂಥದ್ದು ಅಥವಾ ತಿಳುವಳಿಕೆ ಮೂಡಿಸುವಂಥದ್ದು ಸಹಕಾರ ಕೊಡುವಂಥದ್ದು ಒಟ್ಟಾರೆ ನಾಡಿನ ಜನತೆಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಉತ್ತಮ ಆಡಳಿತ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಇಟ್ ಈಸ್ ನಾಟ್ ಫಾರ್ ದ ಸೇಕ್ ಆಫ್ ಅಪೋಸ್ ಮಾಡಬೇಕು ಅಂತ ನಾವು ಅಪೋಸ್ ಮಾಡೋಂಥ ಮನಸ್ಥಿತಿ ಇರುವಂಥವ್ರಲ್ಲ ಇಲ್ಲಿ ಸರ್ಕಾರಕ್ಕೆ ಮಾಡುವಂಥ ಪ್ರಯತ್ನದಲ್ಲಿ ಏನೇ ಜನವಿರೋಧಿ ಇದ್ದಾಗ ಅದನ್ನು ಸೂಕ್ತವಾಗಿ ತಿಳುವಳಿಕೆಯನ್ನು ಮೂಡಿಸುವಂಥದ್ದು ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ನಮ್ಮ ನಾಯಕರು ಮಾಡ್ತಾರೆ ಅವ್ರ ಜೊತೆ ನಾವಿದ್ದೀವಿ ಮತ್ತು ಅವರ ಅನುಭವ ಇಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥದ್ದು ಸನ್ಮಾನ್ಯ ಬೈರೇಗೌಡರು ಹೇಳಿದಾಗೆ ಕೃಷ್ಣ ಬೈರೇಗೌಡರು ಇವತ್ತೇನು ಒಂದು ಶ್ಯಾಡೋ ಮುಖ್ಯಮಂತ್ರಿ ಇದ್ದಾಗೆ ಅಲ್ಲಿ ಅವರು ಮುಖ್ಯಮಂತ್ರಿ ಇರ್ಬೋದು ಇವರು ಶ್ಯಾಡೋ ಮುಖ್ಯಮಂತ್ರಿ ಹಾಗಾಗಿ ಇವತ್ತೆಲ್ಲೋ ಒಂದು ಉದ್ದೇಶ ಎಲ್ಲ ಹಿಂದಿನ ಪದ್ಧತಿಗಳು ಏನೇ ಇರ್ಬೋದು ಇಲ್ಲಿ ಕೂತವ್ರು ಸಾಮಾನ್ಯವಾಗಿ ವಿರೋಧಿಸ್ಬೇಕು ಅಂತ ವಿರೋಧ ಮಾಡೋಕ್ಕೆ ಕೂತಿರುವಂಥವ್ರು ಇರ್ತಿದ್ರು ಆದರೆ ಇಲ್ಲಿ ಇವತ್ತು ನಾವು ಬಹಳ ಜವಾಬ್ದಾರಿಯುತವಾಗಿ ಇದನ್ನು ಪರಿಣಾಮಕಾರಿಯಾಗಿ ಸರ್ಕಾರಕ್ಕೆ ತಿಳುವಳಿಕೆ ಮೂಡಿಸ್ಲಿಕ್ಕೆ ಮತ್ತು ಕನ್ಸ್ಟ್ರಕ್ಟಿವ್ ಕೆಲಸ ಮಾಡಲಿಕ್ಕೆ ನಾವು ನಮ್ಮ ನಾಯಕರ ಮೂಲಕ ಕಾರ್ಯವನ್ನು ಮಾಡ್ತೀವಿ ಮತ್ತು ಎಲ್ಲ ರೀತಿ ಸಹಕಾರವನ್ನು ಕೊಡ್ತೀವಿ ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸ್ಟ್ರೆಂತ್ ಇರುತ್ತೆ ಪಾರ್ಲಿಮೆಂಟೇರಿಯನ್ ಆಗಿ ಎಲ್ಲರೂ DBC ಥರನೇ ಇರಲಿಕ್ಕಲ್ಲ ಇನ್ನೊಬ್ರು ಥರ ಹಾಕಲ್ಲ ಈ ಹ್ಯಾಸ್ ಗಾಟ್ ಈಸ್ ಓನ್ ಸ್ಟ್ರೆಂತ್ ನಾವು ಪಾರ್ಲಿಮೆಂಟೇರಿಯನ್ ಆಗಿ ಏನು ದೊಡ್ಡ ಇದಾಗಿಲ್ಲದೆ ಇವತ್ತು ಪ್ರಯತ್ನಗಳನ್ನು ಮಾಡಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ವಿಲ್ ಬಿ ವೆರಿ ರೆಸ್ಪಾನ್ಸಿಬಲ್ ಮತ್ತು ಒಂದು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ ನಾವು ಸರ್ಕಾರಕ್ಕೆಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ಮತ್ತು ಈ ಸಂದರ್ಭದಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಸಭಾಧ್ಯಕ್ಷರಿಗೆ ನಾನು ಹೃದಯಪೂರ್ವಕವಾಗಿ ಮತ್ತು ಸನ್ಮಾನ್ಯ ಅಶೋಕ್ ಅವರು ಪ್ರತಿಪಕ್ಷವಾಗಿ ನಾಯಕರಾಗಿ ಆಯ್ಕೆ ಆಗಿರೋದ್ರಿಂದ ಅವರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತದ್ದು ಒಬ್ಬಲ್ಲ ಎರಡು ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಫಸ್ಟ್ ಆಯ್ತು ಆತ್ಮೀಯರಾದಂಥ ಆರ್ ಅಶೋಕ್ರವ್ರನ್ನ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದಂಥ ಸಂದರ್ಭ ಆಡಳಿತ ಪಕ್ಷದವರು ಕೂಡ ಮಾಡಲೇ ಇಲ್ಲ ಒಬ್ಬ ವಿರೋಧ ಪಕ್ಷ ನಾಯಕರು ಅಭಿನಂದನೆ ಮಾಡಿ ಹೇಳ್ತಾ ಇದ್ರು ಸಬ್ಜೆಕ್ಟ್ ಒಬ್ಬ ಸೀನಿಯರ್ ಮೋಸ್ಟ್ ಎಲ್ಲ ಗೃಹ ಖಾತೆ ಇರ್ಬೋದು ರೆವಿನ್ಯೂ ಖಾತೆ ಇರ್ಬೋದು ಟ್ರಾನ್ಸ್ಪೋರ್ಟ್ ಇರ್ಬೋದು ಇನ್ನು 5-6 ಖಾತೆಯನ್ನು ನಿರ್ವಹಣೆ ಮಾಡಿದಂಥವರು ಆರೋಗ್ಯ ಹಿಂಗೆ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸನ್ಮಾನ್ಯ ಅಧ್ಯಕ್ಷ ಅವ್ರ ವಿರುದ್ಧ ಸೋತಂಥವನು ಕೂಡ 7ನೇ ಸಾರಿ ಗೆದ್ದಿರ್ತಕ್ಕಂಥವರಿಗೆ ವಿರೋಧ ಪಕ್ಷದ ನಾಯಕರು ಸ್ಥಾನ ಕೊಟ್ಟಿದ್ದಾರೆ ಎಲ್ಲ ವಿಷಯಗಳಲ್ಲೂ ಕೂಡ ಮೇಧಾವಿ ಇರ್ತಕ್ಕಂಥ ಅವರು ಸರ್ಕಾರನ ಸರಿಯಾದ ರೀತಿಯಲ್ಲಿ ಹೇಳ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥ ಎಲ್ಲ ಕೆಪಾಸಿಟಿ ಇರ್ತಕ್ಕಂಥ ಆರ್ ಅಶೋಕ್ರವರನ್ನ ವಿರೋಧ ಪಕ್ಷ ನಾಯಕರಾಗಿ ಮಾಡಿದ್ದಾರೆ ನಾನು ಅವರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರದ ಎಲ್ಲ ಕಾರ್ಯವೈಖರಿಗಳನ್ನು ವಿರೋಧ ಮಾಡ್ತಕ್ಕಂಥದ್ದು ಮತ್ತು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು ಎಲ್ಲ ಕೂಡ ಅವರು ಮಾಡಲಿ ಅಂತಕ್ಕಂಥದ್ದನ್ನು ಹೇಳಿ ಮಾತನ್ನು ಮುಕ್ತಾಯ ಜನಾರ್ದನ್ ರೆಡ್ಡಿ
ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ನಮ್ಮ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿ ಆಯ್ಕೆಯಾಗಿರುವಂಥ ನನ್ನ ಅತ್ಯಂತ ಆತ್ಮೀಯರು ಮತ್ತು ನನ್ನ ಅಣ್ಣ ಅಂತಲೇ ಕರೆಯುವ ಅಶೋಕ್ ಅವರು ಇವತ್ತೇನು ಪ್ರತಿಪಕ್ಷ ನಾಯಕರಾಗಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎಲ್ಲರೂ ಎಲ್ಲ ವಿಚಾರಗಳನ್ನ ಮಾತಾಡಿದ್ದಾರೆ ಅದರಲ್ಲಿ ಹೋಗ್ದೇನೆ ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಇವತ್ತೇನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ನಾನು ಒಂದು ಹೋರಾಟ ಮಾಡ್ತಾ ಇದ್ದೇನೆ ಒಬ್ಬ ಪ್ರತಿಪಕ್ಷ ನಾಯಕರಾಗಿ ಹೆಚ್ಚಾಗಿ ಈ ಭಾಗದ 13 ಜಿಲ್ಲೆಗಳ ಅಭಿವೃದ್ಧಿ ಬಹಳಷ್ಟು ಹಿಂದುಳಿದಿರುವ ಕಾರಣ ಸದನದಲ್ಲಿ ಇವತ್ತು ಆಡಳಿತ ಪಕ್ಷದ ಗಮನ ಸೆಳೆಯುವಂತ ಒಂದು ಪ್ರಯತ್ನ ಹೆಚ್ಚಾಗಿ ಮಾಡಿ ಈ ಭಾಗದ ಅಭಿವೃದ್ಧಿಗೆ ಅವರು ಹೆಚ್ಚಾಗಿ ಒತ್ತು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಯತ್ನಲ್ ಅವರು ಮಾತಾಡ್ತೀನಿ ಯತ್ನಲ್ ಅವರು ಇಲ್ಲ ಓಕೆ ಸೋ ಈಗ ಅಲ್ಲ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಪಕ್ಷದಿಂದ ಒಂದು ಅವ್ರಿಗೆ ಇದು ಮಾಡಬೇಕು ಓಕೆ ಮಾನ್ಯ ಸಭಾಧ್ಯಕ್ಷರೇ ಇರಲಿ ಸರ್ ಆದರೂ ಹೇಳಬೇಕಲ್ಲ ಇರಲ ನಮ್ಮ ಜೆಡಿಎಸ್ ಪಕ್ಷದಿಂದ ಒಂದು ಗೌರವಿಸಬೇಕು ಆಯ್ತಾ ನಿನಗೂ ಮಾಡ್ತೀವ ಈಗ ಶೂಲಿಂಗೇಗೌಡ ಮಿನಿಸ್ಟರ್ ಆದಾಗ ನಿನಗೂ ಅಭಿನಂದನೆಗಳು ಸಲ್ಲಿಸ್ತೀವಿ ಬಾಲಕೃಷ್ಣ ಅವರೇ ನೀವು ಇಲ್ಲಿ ಮಾತಾಡಿ ಆಯ್ತಾ ಸರ್ ಮಾನ್ಯ ಸಭಾಧ್ಯಕ್ಷರೇ ಈಗ ಪ್ರಶ್ನೋತ್ತರ ಬೇಕಾ ಮಾನ್ಯ ಸಭಾಧ್ಯಕ್ಷರೇ ಆರ್ ಅಶೋಕ್ ರವರು ಗೌರವಿತ ಹಿರಿಯವರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಅಧಿಕಾರವನ್ನ ಸ್ವೀಕರಿಸಿ ಇವತ್ತು ಅಲಂಕರಿಸಿರುವಂತ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸದನದ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ 7 ಬಾರಿ ವಿಧಾನಸಭಾ ಸದಸ್ಯರಾಗಿ ಈ ರಾಜ್ಯದಲ್ಲಿ ಹಲವಾರು ಮಹತ್ವವಾದಂತ ಖಾತೆಗಳನ್ನು ಉತ್ತಮ ರೀತಿ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಆರೋಗ್ಯ ಇಲಾಖೆ ಇರ್ಬೋದು ಸಾರಿಗೆ ಖಾತೆ ಇರ್ಬೋದು ಗೃಹ ಖಾತೆ ಇರ್ಬೋದು ಅದೇ ರೀತಿ ಮಹತ್ವವಾದಂತ ಕಂದಾಯ ಇಲಾಖೆ ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯುತವಾಗಿ ಈ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಅವರು ವಿರೋಧ ಪಕ್ಷದ ನಾಯಕ ಅಂತ ಹೆಸರು ಪಕ್ಷ ಗುರುಸಿದ ಮೇಲೆ ಈಗಾಗಲೇ ರಾಜ್ಯದಾದ್ಯಂತ ಬರಗಾಲವನ್ನು ವೀಕ್ಷಣೆಯೂ ಕೂಡ ರಾಜ್ಯದಾದ್ಯಂತ ಒಡನಾಟ ಇಟ್ಕೊಂಡು ಮಾಡ್ಕೊಂಡು ವಿಶೇಷವಾಗಿ ಬಂದಿದ್ದಾರೆ ಏಕೆಂದರೆ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಗಳು ಒಂದು ಸರ್ಕಾರದ ಒಂದು ಭಾಗವಾದರೆ ವಿರೋಧ ಪಕ್ಷದ ನಾಯಕರು ಕೂಡ ಇನ್ನೊಂದು ಭಾಗವಾಗಿ ಕೆಲಸ ಮಾಡುವಂಥದ್ದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ಮುಖ್ಯವಾಗಿರುವಂಥ ವಿಚಾರ ಸರ್ಕಾರ ಒಂದು ಆಡಳಿತದ ಅಳಿ ತಪ್ಪಿದಂಥ ಸಂದರ್ಭದಲ್ಲಿ ಸರಿಯಾದಂಥ ಒಂದು ಟ್ರ್ಯಾಕಿಗೆ ತರ್ತಕ್ಕಂಥದ್ದಕ್ಕೆ ಮಾನ್ಯ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿ ಮಹತ್ವದ್ದಿದೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಉತ್ತಮ ರೀತಿ ಕಾರ್ಯವನ್ನು ನಿರ್ವಹಿಸಲಿ ಅಂತ ನಾನು ಶುಭ ಹಾರೈಕೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಕೊನೆಗೆ ರಾಮಲಿಂಗರೆಡ್ಡಿ ಅವರು ಹಿರಿಯ ನಾಯಕರಲ್ಲಿ ಅವರು ಕೂಡ ಒಬ್ಬರು ಮತ್ತು ಈಗ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು ಆಯ್ಕೆ ಆಗಿದ್ದಾರೆ ಆಯ್ಕೆ ಯಾರನ್ನೇ ಆಗಿರಲಿ ಆ ಕ್ರೆಡಿಟ್ ಎಲ್ಲ ನಮಗೆ ಬರಬೇಕು ಯಾಕೆ ನಾವು 6 ತಿಂಗಳಿಂದ ಒತ್ತಾಯ ಮಾಡ್ತಾ ಇದ್ವಿ ನೀವು ಬೇಗ ವಿರೋಧ ಪಕ್ಷದ ನಾಯಕ ಅಭಿನಂದನೆಗೆ ಬರೋಣ ಕ್ರೆಡಿಟ್ ನಮಗೆ ಬರಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಅಲ್ವಾ ನಮಗೆ ತಾನೇ ಬರಬೇಕು ನಾವು ಎಷ್ಟೆಲ್ಲ ಒತ್ತಾಯ ಮಾಡಿದ್ದೀವಿ ಒತ್ತಾಯ ಮಾಡಿ ಮಾಡಿ ಅಲ್ವಾ ಅದರಿಂದ ನಿಮಗೆ ಅಶೋಕ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಅಶೋಕ್ ಅವರು ಅನುಭವಿಸ್ತಿದ್ದಾರೆ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಮಾಡ್ಬೇಕಂತ ಮಾಡೋದು ಬೇಡ ನಾವು ತಪ್ಪಾಡಿದಂಥ ಪ್ರತಿಪಕ್ಷ ಕಿವಿ ಹಿಂಡುವ ಕೆಲಸವನ್ನು ಸರ್ಕಾರ ಸರಿಯಾದ ದಾರಿಯಲ್ಲಿ ಹೋಗೋ ರೀತಿ ನಮಗೆ ಅವರು ಒಂದು ಅಡ್ವೈಸ್ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನೀವೆಲ್ಲ ಅವ್ರ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಈಗ ಇದೀಗ ತಾನು ತಾವು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಸನ್ಮಾನ್ಯ ಆರ್ ಅಶೋಕ್ ಅವರನ್ನ ನೇಮಕ ಮಾಡಿದ್ರ ಬಗ್ಗೆ ತಾವು ಅಧಿಕೃತ ಪ್ರಕಟಣೆಯನ್ನು ಮಾಡಿದ್ದೀರಿ ಸಂತೋಷ ವಿಚಾರ ಸಂಪ್ರದಾಯ ಹೊಸ ಸಂಪ್ರದಾಯ ನಾನು ಮಾತನಾಡಿದ್ದು ತಮಗೆ ಆಗ ತೋರಿಸೋಕ್ಕೆಲ್ಲ ಸಬ್ಜೆಕ್ಟ್ ಬಂದು ಇಟ್ ಯು ಹ್ಯಾವ್ ಟು ಮೆನ್ಷನ್ ಅಲ್ಲ ಐ ಥಿಂಕ್ ಒಂದು ನಿಮಿಷ ಲೆಟ್ ಮಿ ಇಟ್ ಬಿನ್ ಸಲ್ಲಿಸಿ ಪ್ರೊಸೀಜರ್ ಬಗ್ಗೆ ಮಾತಾಡ್ತೇನೆ ಅಷ್ಟೇ ಐ ಆಮ್ ಟಾಕಿಂಗ್ ಐ ಆಮ್ ನಾಟ್ ಐ ಹ್ಯಾವ್ ಎ ಲಾಟ್ ಆಫ್ ರಿಸ್ಪೆಕ್ಟ್ ಫಾರ್ ಯು ಫಾರ್ ದ ಚೇರ್ ನಾನು ಹೇಳಿದ್ದು ವಿರೋಧ ಪಕ್ಷದ ನಾಯಕರು ಯಾರು ಅಂತ ನಮಗೆ ಗೊತ್ತಾಗಬೇಕಾದ್ರೆ ತಾವು ಅಧಿಕೃತವಾಗಿ ಬುಲೆಟಿನ್ ಹೊಡೆಸಿರ್ತೀರಿ ಬುಲೆಟಿನ್ ಭಾಳ ಜನ ಹೊರಡಿಸ್ತಾರೆ ಆದರೆ
ಸದನದಲ್ಲಿ ಅವರು ಪರಿಚಯ ಮಾಡಬೇಕಾದದ್ದು ಕಾರ್ಯದರ್ಶಿಗಳ ಇದು ಕರ್ತವ್ಯ ಅದಕ್ಕಾಗಿ ಹೇಳಿದೆ ಹೊರತು ತಾವು ತಪ್ಪಾಗಿ ಬಾಯಿಸ್ಕೊಳ್ಬಾರ್ದು ಅಂತ ಪರಂಪರೆ ಇಟ್ಸ್ ಎ ಎಸ್ಟಾಬ್ಲಿಷ್ ಕನ್ವೆನ್ಷನ್ ಅದಕ್ಕೆ ಹೇಳಿದೆ ಅದಕ್ಕೆ ಆ ದೃಷ್ಟಿಯಿಂದ ತಾವು ಮಾಡಿದ್ದು ಸಂತೋಷದ ವಿಚಾರ ಆಮೇಲೆ ಅಭಿನಂದನಿಸಿ ಮಾತಾಡೋದು ಕೂಡ ಹೊಸ ಸಂಪ್ರದಾಯ ಇರಲಿ ಅದೇನು ಇರಲಿ ಅದು ಕೂಡ ನಮ್ಮ ಸ್ನೇಹಿತರು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಆಯ್ಕೆಯಾಗಿ ಅವ್ರಿಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇವತ್ತು ವಿರೋಧ ಪಕ್ಷದ ನಾಯಕರಂದರೆ ಎಲ್ಲದಕ್ಕೂ ವಿರೋಧ ಮಾಡೋದಲ್ಲ ರಾಜ್ಯದ ಜನತೆಗೆ ವಿರೋಧವಾದಂಥ ನಿಯಮಾವಳಿಗಳು ಕಾನೂನು ಇವೇ ಇದ್ದರೆ ಮಾತ್ರ ಅವರು ಅದರ ಪರ ಇದಾಗಿ ಮಾತಾಡಬೇಕು ಇಲ್ಲದ್ರೆ ಸುಮ್ಮನೆ ಸರ್ಕಾರದ ವಿರುದ್ಧ ಎಲ್ಲದಕ್ಕೂ ಮಾತಾಡ್ತಾರೆ ಕೆಲವು ಜನ ಹಾಗಾಗಬಾರ್ದು ಅದಕ್ಕೆ ನಾನು ಅಶೋಕ್ ಅವರಿಗೆ ಒಂದು ಒಳ್ಳೆಯ ಸಲಹೆ ಕೊಡ್ತೇನೆ ಸರ್ಕಾರ ತಂದಿರುವಂಥ ಒಳ್ಳೆಯ ನಿರ್ಣಯ ವಿಚಾರಗಳಿದ್ದಾಗ ತಾವು ಅದಕ್ಕೆ ಸಲಹೆ ಬೆಂಬಲ ಕೊಟ್ಟರೆ ಒಳ್ಳೆಯದು ಎಲ್ಲಿ ಜನಪರವಾಗಿ ಸರಿ ಇರೋದಿಲ್ಲ ಅಲ್ಲಿ ಅಪೋಸ್ ಮಾಡೋದು ನಿಮ್ಮ ತಪ್ಪಲ್ಲ ಅದು ನಿಮ್ಮ ಕರ್ತವ್ಯ ಮತ್ತು ಇದು ಭಾಳ ಪ್ರಮುಖವಾದಂಥ ಹುದ್ದೆ ಭಾಳ ಇದಕ್ಕೆ ಶ್ಯಾಡೋ ಈ ಸಲಹೆ ಹೇಳಿದ್ರಲ್ಲ ಈ ಸಲಹೆನ ಹಿಂದಿನ ವಿರೋಧ ಪಕ್ಷದ ನಾಯಕರು ಕೂಡ ಕೊಡಬೇಕಾಗಿತ್ತು ಅಲ್ಲಿ ಎಲ್ಲರಿಗೂ ಚರ್ಚೆ ಬೇಡ ಆಮೇಲೆ ನಾವು ಸದನದಲ್ಲಿ ಮಾತಾಡಬೇಡಿ ಒಂದು ನಿಮಿಷ ರೀ ಸದನದಲ್ಲಿ ಸಭಾ ನಾಯಕರು ಮುಖ್ಯಮಂತ್ರಿ ಆಗಿರ್ತಾರೆ ಲೀಡರ್ ಆಫ್ ದ ಅಪೋಸಿಷನ್ ಈಸ್ ಎ ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಕರಿತೇವೆ ನಮ್ಮ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಅದಕ್ಕೆ ಪರಿಣಾಮಕಾರಿಯಾಗಿ ತಾವೆಲ್ಲರೂ ಕೂಡ ಜನತೆಯ ವಿಚಾರಗಳನ್ನು ಮಾತಾಡ್ತೀರಿ ಅನ್ನೋಂಥ ಆಶಾಭಾವನೆ ನನಗಿದೆ ನೋಡಿ ಸರ್ ಫಸ್ಟು ನಮ್ಮ ವಿಧಾನಸಭೆಯ ವಿರೋಧ ಪಕ್ಷ ನಾಯಕ ಎಸ್ ಶಿವಪ್ಪನವರು ಭಾಳ ಹಿರಿಯರು ಅವರೆಲ್ಲ ಮಾತಾಡ್ದಿನೆಲ್ಲ ಓದಬೇಕು ನೀವು ಏನೇನು ಮಾಡ್ಯಾರ ಲೀಡರ್ ಆಫ್ ದ ಅಪೋಸಿಷನ್ ಎಷ್ಟು ಮಂದಿ ಆಗ್ಯಾರಲ್ಲ ಅದ್ರಾಗ 10 ಮಂದಿ ಚೀಫ್ ಮಿನಿಸ್ಟರ್ ಆಗ್ಯಾರ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದರು ಅವರು ಲೀಡರ್ ಆಫ್ ದ ಅಪೋಸಿಷನ್ ಬೊಮ್ಮಾಯಿ ಅವರು ಅದಕ್ಕೆ ದೊಡ್ಡ ದೊಡ್ಡ ದಿಗ್ಗಜರು ಸಿದ್ದರಾಮಯ್ಯನವರು ಅದಕ್ಕೆ ನಾ ಹೆಸರು ಹೇಳ್ತಾ ಹೋಗ್ತಾ ಇಲ್ಲ ಬಹುತೇಕ 10ಕ್ಕಿಂತ ಹೆಚ್ಚು ಜನ ಮುಖ್ಯಮಂತ್ರಿಗಳಾಗ್ಯಾರ ಅಂದರೆ ಅದಕ್ಕೆ ಭಾಳ ಪ್ರಮುಖವಾದಂಥ ಪೋಸ್ಟ್ ಅದು ಆ ಜವಾಬ್ದಾರಿಯಿಂದ ತಾವು ನಡ್ಕೊಳ್ತೀರಿ ಮತ್ತು ಜವಾಬ್ದಾರಿಯುತವಾಗಿ ಸದನದಲ್ಲಿ ಕೂಡ ತಾವು ಮಾತನಾಡ್ತೀರಿ ರಾಜ್ಯಕ್ಕೆ ನಿಮ್ಮಿಂದ ಒಳ್ಳೆಯ ಸಲಹೆಗಳು ಸೂಚನೆಗಳು ಬರಲಿ ಅನಾವಶ್ಯಕವಾಗಿ ಗೊಂದಲ ಇವು ಆಗಬಾರ್ದು ತಾವು ಸಹಕಾರ ಸಲಹೆಗಳನ್ನು ಸದನಕ್ಕೆ ನೀಡ್ತೀರಿ ಅಂತ ನಾನು ಆಶಿಸ್ತೇನೆ ತಮಗೆ ಒಳ್ಳೆಯದಾಗಲಿ ನಮಸ್ಕಾರ ಕಡೆ ಸಿ ಸಿ ಪಾಟೀಲ್ ಲಾಸ್ಟ್ ಇದೇನಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಆತ್ಮೀಯ ಸ್ನೇಹಿತರಾದಂಥ ಹಿರಿಯ ಶಾಸಕರಾದಂಥ ಸನ್ಮಾನ್ಯ ಆರ್ ಅಶೋಕ್ರವರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದನ್ನು ಸ್ವಾಗತ ಮಾಡ್ತೇನೆ ಈಗೆಲ್ಲ ಭಾಳ ಜನ ಹೇಳ್ಯಾರ ನಾ ಭಾಳ ಸಮಯ ತಗೊಳ್ಳೋದಿಲ್ಲ ಸರ್ಕಾರ ಜನರ ಹಿತಕ್ಕೆ ವಿರುದ್ಧವಾದಂಥ ಭಾವನೆಗಳನ್ನು ಅಥವಾ ಜನರ ಆಕ್ರೋಶವು ಸರ್ಕಾರದ ಮೇಲೆ ಬಂದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಅದಕ್ಕೆ ಧ್ವನಿಗೂಡಿಸಿ ಇಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ತಮ್ಮ ಕೃಪೆ ನಮ್ಮ ಆರ್ ಅಶೋಕ್ ಅವ್ರ ಕಡೆ ಇರಬೇಕಂತೇಳಿ ನಾನು ಮನವಿ ಮಾಡ್ಕೊತಾರೆ ಅಷ್ಟೇ ವಿಜೇಂದ್ರ ಮಾನ್ಯ ಸಭಾಧ್ಯಕ್ಷರೇ ಹಿರಿಯರಾಗಿರ್ತಕ್ಕಂಥ ಆರ್ ಅಶೋಕ್ರವರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಸಂತೋಷ ತಂದುಕೊಟ್ಟಿದೆ ನಮಗೆಲ್ಲ ತಿಳಿದಿರೋ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಏನು ಜವಾಬ್ದಾರಿ ಇರ್ತದೋ ಅಷ್ಟೇ ಜವಾಬ್ದಾರಿ ವಿರೋಧ ಪಕ್ಷಕ್ಕೂ ಕೂಡ ಇರ್ತದೆ ಬಸವರಾಯರೆಡ್ಡಿ ಅವರು ಹೇಳಿದಾಗೆ ಒಂದು ರೀತಿ ಶ್ಯಾಡೋ ಚೀಫ್ ಮಿನಿಸ್ಟರ್ ಆರ್ ಅಶೋಕ್ರವರು 7 ಬಾರಿ ಶಾಸಕರಾಗಿ ಅನೇಕ ಇಲಾಖೆಗಳನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿ ವಿಶೇಷವಾಗಿ ಸಂದರ್ಭನ ಉಲ್ಲೇಖ ಮಾಡ್ತಕ್ಕಂಥದ್ದು ಕಂದಾಯ ಸಚಿವರಾಗಿ ಒಂದು ಕ್ರಾಂತಿಕಾರಿಕ ತೀರ್ಮಾನಗಳನ್ನು ಕೈಗೊಂಡು ಗ್ರಾಮ ವಾಸ್ತವ್ಯದ ಮುಖೇನ ಇಡೀ ರಾಜ್ಯಕ್ಕೆ ಚಿರಪರಿಚಿತರಾಗಿರ್ತಕ್ಕಂಥ ಆರ್ ಅಶೋಕ್ರವರು ಬಹಳ ಪರಿಣಾಮಕಾರಿಯಾಗಿ ಇವತ್ತು ಆಡಳಿತ ಪಕ್ಷವನ್ನು ಒಂದು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸದಲ್ಲಿ ಅವರು ಯಶಸ್ವಿ ಆಗ್ತಾರೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ನುಗ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ ತಾವು ಇವತ್ತು ಸದನಕ್ಕೆ ನನ್ನನ್ನು
ವಿರೋಧ ಪಕ್ಷದ ನಾಯಕನಾಗಿ ಪರಿಚಯ ಮಾಡಿಕೊಟ್ಟಿದ್ದೀರಾ. ಅದೇ ರೀತಿ ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರು ನಮ್ಮ ಆಡಳಿತ ಪಕ್ಷದವರು ವಿರೋಧ ಪಕ್ಷ ನನ್ನ ಪಕ್ಷದವರು ಎಲ್ಲರೂ ಕೂಡ ನನ್ನ ಬಗ್ಗೆ ಒಳ್ಳೆ ಮಾತನಾಡಿದಿರಿ ಅವರಿಗೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಬಗ್ಗೆ ಒಳ್ಳೆ ಮಾತು ಆಡಿರೋಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮೊದಲನೇದಾಗಿ ನನ್ನನ್ನು ಈ ಸ್ಥಾನಕ್ಕೆ ಕುಳಿತುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ನಡ್ಡಾಜಿಯವರು, ಅಮಿತ್ ಶಾ ಅವರು, ಅದೇ ರೀತಿ ನಮ್ಮ ರಾಜ್ಯದ ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಈ ಥರ ಎಲ್ಲ ಹಿರಿಯರೆಲ್ಲ ಸೇರಿ ನನ್ನನ್ನು ಈ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೊಂದು ಚಾಲೆಂಜಿಂಗ್ ಸ್ಥಾನ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಮಂತ್ರಿಯಾಗಿ ಹೇಳಿದ್ರೆ ಅಲ್ಲೆಲ್ಲ ಹಲವಾರು ಖಾತೆಗಳನ್ನು ನೋಡಿದ್ದೀನಿ. ನಾವೇನಾರು ಮಾತಾಡಬೇಕು ಅಂದರೆ ಚೆಕ್ ಅಂತ ನಮ್ಗೆ ಅಲ್ಲಿ ಸೆಕ್ರೆಟ್ರಿಗಳು ಅವರು ಚೀಟಿಗಳು ಕಳಿಸ್ತಾರೆ. ಇಲ್ಲಿ ಯಾವುದೂ ಚೀಟಿ ಬರೋಲ್ಲ, ನಾವು ಮನೆಯಲ್ಲೇ ತಯಾರು ಮಾಡ್ಕೊಂಬರ್ಬೇಕು ಚೀಟಿನ. ದಿನ ಅದಕ್ಕೆ ತಯಾರಿ ಆಗಬೇಕು, ಓದಬೇಕು, ಪರಿಶ್ರಮ ಮಾಡಬೇಕು. ಇವೆಲ್ಲ ಆದಾಗ ಮಾತ್ರ ಇದಕ್ಕೆ ಸರ್ಕಾರಕ್ಕೆ ಒಂದು ಕಿವಿ ಹಿಂಡೋ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯ. ನಂದು ಸರ್ಕಾರ ಅಂದಮೇಲೆ ಪ್ರತಿಪಕ್ಷ ಅನ್ನೋದು ಅದನ್ನು ಸರ್ಕಾರ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತಪ್ಪುಗಳೇನಿದೆ ಅದನ್ನು ಹುಡುಕಿ ಅದರಿಂದ ಜನಕ್ಕೆ ಸಹಾಯ ಆಗಬೇಕು, ಜನಕ್ಕೆ ಹೆಲ್ಪ್ ಆಗಬೇಕು. ಅದು ನಾವು ಟೀಕೆ ಮಾಡೋದು ಜನಕ್ಕೆ ಹೆಲ್ಪ್ ಆಗಬೇಕು. ಆ ರೀತಿ ಒಂದು ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಬೇಕು. ಆ ರೀತಿ ಪರಂಪರೆ ಇದೆ ನಮ್ಮದು, ನಮ್ಮದು ಭಾಳ ದೊಡ್ಡ ಪರಂಪರೆ ಇದೆ ಇಲ್ಲಿ. ಮೊದಲನೇದು 1962 ಇಸ್ವಿಯಲ್ಲಿ ಶಿವಪ್ಪನವ್ರು ಇರ್ಬೋದು, ಸಿದ್ದವೀರಪ್ಪನವ್ರು ಇರ್ಬೋದು, ಎಚ್ ಡಿ ದೇವೇಗೌಡರು, ಅದೇ ರೀತಿ ಯಡಿಯೂರಪ್ಪನವರು, ಮತ್ತು ಸಿದ್ದರಾಮಯ್ಯನವರು, ಖರ್ಗೆಯವರು, ಭಾಳಷ್ಟು ಜನ ಇದ್ದಾರೆ, ಎಚ್ ಡಿ ಕುಮಾರಸ್ವಾಮಿಯವರು, ಇವರೆಲ್ಲ ಘಟಾನುಘಟಿಗಳು ಇಲ್ಲಿ ಸ್ಥಾನದಲ್ಲಿ ಕೂತಿದ್ದಾರೆ. ಒಬ್ಬೊಬ್ಬರದ್ದು ಅವ್ರದ್ದೇ ಆದಂಥ ಸ್ಟೈಲ್ ಇದೆ, ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಹಿನ್ನೆಲೆ ಇದೆ, ಅವರು ಬೆಳೆದಂಥ ದಾರಿ ಇದೆ, ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ನಾನು ಕೂಡ ಈ ಒಂದು ಪರಂಪರೆಯನ್ನು ಮುಂದುವರಿಸ್ತೀನಿ. ಸರ್ಕಾರ ಮಾಡಿದಂಥ ತಪ್ಪುಗಳೇನಿದೆ ಅದನ್ನು ನಿರ್ಭೀತಿಯಿಂದ ಯಾವುದೇ ಮುಲಾಜಿಲ್ಲದೆ ಟೀಕಿಸುವಂಥ ಅಧಿಕಾರ ನನಗಿದ್ದೇ ಇದೆ. ಯಾಕಂದರೆ ಸರ್ಕಾರ ಅಂದರೆ ನಾವು ಟೀಕಿಸುವಂಥದ್ದು ನಮ್ಮ ಧರ್ಮ, ಸಮರ್ಥನೆ ಮಾಡ್ಕೊಳೋ ಅಂಥದ್ದು ಆಡಳಿತ ಪಕ್ಷ. ಸಮರ್ಥನೆ ನೀವು ಮಾಡ್ಕೊಳ್ಳೇಬೇಕು, ನಾನು ಟೀಕಿಸಲೇಬೇಕು. ತಪ್ಪುಗಳೆಲ್ಲ ಆಗ್ತದೆ ಅದು ಜನಗಳ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾನು ಹಿಂದೆನೂ ಕೂಡ ಹೋರಾಟ ಮಾಡಿ ಬಂದಂಥವನು, ನಾನೇನು ಒಂದೇ ಸರಿ ಇಲ್ಲಿಗೆ ಬಂದು ಕೂತಿಲ್ಲ. ಎಮರ್ಜೆನ್ಸಿಯಲ್ಲಿ ನಾನು, ನನಗೆ 17 ವರ್ಷ, ಕಾಲೇಜ್ ಸ್ಟೂಡೆಂಟ್ ಆಗ ನಾನು ಯಶವಂತಪುರ ಸರ್ಕಲಲ್ಲಿ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿ, ನಾನು ನನಗೆ 17 ವರ್ಷ, ನನ್ನ ತಮ್ಮನಿಗೆ 13 ವರ್ಷ, ಇಬ್ಬರೂ ಜೈಲಿಗೆ ಹೋದ್ರಿ. ಅವ್ರು ನನ್ನ ತಮ್ಮ 3 ತಿಂಗಳು, ನಾನು 1 ತಿಂಗಳು ಜೈಲ್ ಅನುಭವಸ ಮಾಡಿದ್ದೀನಿ. ಆಮೇಲೆ 1994 ನಾನು ಬೆಂಗಳೂರಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಪಾರ್ಟಿಯಲ್ಲಿ 1 20 ವರ್ಷ, ಎಲ್ಲರೂ ತಿಳ್ಕೊಂಡಿರ್ತಾರೆ ಅಶೋಕನ ನೋಡಿದ ತಕ್ಷಣ ಹಂಗೇ ಬಂದ್ಬಿಟ್ಟ. ನಾನು 20 ವರ್ಷ ಯಾವುದೇ ಅಧಿಕಾರ ತೆಗೆದುಕೊಂಡೆ, ಯಾವುದೇ ಪೋಸ್ಟ್ ತೆಗೆದುಕೊಂಡೆ, ಪಾರ್ಟಿಯ ಅಧಿಕಾರ ತೆಗೆದುಕೊಂಡು ಬೆಂಗಳೂರು ಅಧ್ಯಕ್ಷ ಆಗಿ ರಾಜ್ಯದ ಪದಾಧಿಕಾರಿಯಾಗಿ ಇವೆಲ್ಲ ಕೆಲಸ ಆದಮೇಲೆ ನಾನು 1997 ಬೈ ಎಲೆಕ್ಷನಲ್ಲಿ ಬಂದವನು. ಅದು ವಿಚಿತ್ರ, ಬೈ ಎಲೆಕ್ಷನ್ ಅಂದರೆ ಆಗ ರೂಲಿಂಗ್ ಪಾರ್ಟಿ ಜನತಾ ದಳ, ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ಸು, ನಾವು 3ನೇ ಸ್ಥಾನದಲ್ಲಿದ್ದಿರಿ. ವೋಟರ್ಸ್ ಬಂದ್ಬಿಟ್ಟು ಅವಾಗ ನನಗನ್ಸತ್ತೆ 10-11 ಲಕ್ಷ ವೋಟರ್ಸ್ ಉತ್ತರಳ್ಳಿಯಲ್ಲಿ. ಆ ಸಂದರ್ಭದಲ್ಲಿ ನಾನು ಯಾರಿಗೂ ಪರಿಚಯ ಇಲ್ಲ, ನಾನು ಯಾರಿಗೂ ಪರಿಚಯ ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಅವಾಗ ಜನರಲ್ ಸೆಕ್ರೆಟರಿ ಆಯ್ತು ಅವರೇ, ಎಂ ಬಿ ಪಟೇಲ್ ಅವರೇ ಅಲ್ಲ ಅಧ್ಯಕ್ಷರೇ, ಅವರು ಎಂ ಬಿ ಪಟೇಲ್ ಹೇಳೋದು ಸರಿ ಇದೆ ಸರ್. ಅಶೋಕ್ ಅವರಿಗೆ ಅಧ್ಯಕ್ಷ ನೀವೇ ಅಧಿಕಾರ ಸಿಕ್ಕಿದೆ ಅಂತ ನಾವ್ ಯಾವತ್ತು ಹೇಳಿಲ್ಲ. ಸಿಕ್ಕಿರೋದಕ್ಕೆ ನಾವು ಕೃಷ್ಣಬೈರೇಗೌಡ್ರೆ ಅವ್ರವ್ರು ಹೇಳಿರ್ಬೇಕು, ಅದಕ್ಕೆ ಉತ್ತರ ಬೇರೆಗೌಡ್ರೆ ಅಂತ. ಇದನ್ನ ಅವ್ರು ಬೆಳೆದು ಬಂದ ದಾರಿಯನ್ನ ಸವಿಸ್ತಾರವಾಗಿ ಅದಕ್ಕೆ ಯಾಕೆ ಈಗ ಎಂ ಬಿ ಪಾಟೀಲ್ರು ಬಹಳಷ್ಟು ಜನಕ್ಕೆ ಸ್ನೇಹಿತರು, ನನಗೂ ಸ್ನೇಹಿತರೆ. ಅವ್ರಿಗೆ ನಮ್ಮ ಮೇಲೆ ಅಂತಂದರೆ ಬೆಂಗಳೂರು ಅಂದರೆ ಏನೋ ಒಂಥರ, ಬೆಂಗಳೂರವರು ಅಂದರೆ ಏನೋ ಈ ಮೇಲೆಯಿಂದ ಹಂಗೆ ಹೆಲಿಕಾಪ್ಟ್ರಲ್ಲಿ ಇಳಿದು ಬಂದವ್ರು ಅಂತ ತಿಳ್ಕೊಂಡಿರ್ತೀರಿ. ನಾವೇನು ಹಂಗೇನು ಇಳಿದು ಬಂದಿಲ್ಲ ನಾವು, ನಮ್ಗೆ ಅದಕ್ಕೆ ನಿಮಗೂ ಗೊತ್ತಾಗಲಿ. ಈ ಕೃಷ್ಣ ಬೈರೇಗೌಡರು ಹೇಳಿದ್ರು ವಿರೋಧ ಪಕ್ಷ ಅಂತ ಹೇಳಿದ್ರೆ ಬ್ರಿಟಿಷ್ ಪಾರ್ಲಿಮೆಂಟು ಇದೆಲ್ಲ ಕೋಟ್ ಮಾಡಿದ್ರು. ಯಾಕೆ ಕೋಟ್ ಮಾಡಿದ್ರು?
ಪರಂಪರೆ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಕೋಟ್ ಮಾಡಿದ್ದಾರೆ. ಅದರಿಂದ ಅದನ್ನು ಕೂಡ ಇಂಪಾರ್ಟೆಂಟ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ನಾನು ಈಗಾಗಲೇ ಕೃಷ್ಣ ಅವರು ಹೇಳಿದ್ದಾರೆ ಫಸ್ಟ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ 18ನೇ ಶತಮಾನದಲ್ಲಿ ಇದು ವಿರೋಧ ಪಕ್ಷ ಅನ್ನೋಂಥದ್ದು ಬಂದಿದ್ದು. 18ನೇ ಶತಮಾನದಲ್ಲಿ ಫಸ್ಟು ಚಾರ್ಲ್ಸ್ ಜೇಮ್ಸ್ ಫಾಕ್ಸ್ ಅನ್ನೋರು ಯು ಕೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. ಆ ಪರಂಪರೆ ಬಂದಿತ್ತು ಅವತ್ತಿಂದ. ಆಮೇಲೆ ನಾವು ಬ್ರಿಟಿಷರು ಯಾವ್ಯಾವ ವಸಾಹತುಗಳಿತ್ತು ಅದೆಲ್ಲ ಆದಮೇಲೆ ಎಲ್ಲ ಕಡೆಯೂ ಫ್ರಾನ್ಸ್ ಇರ್ಬೋದು ನಾವೆಲ್ಲರೂ ಕೂಡ ಅದನ್ನೇ ಪಾಲನೆ ಮಾಡಿಕೊಂಡು ಬಂದಿದ್ದೀರಿ. ನಮಗೆ ಮಾಡಲ್ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಎಂದೂ ಲಕ್ಷ್ಮಣ ರೇಖೆಯನ್ನು ದಾಟಿಲ್ಲ ಅವರು. ಅದಕ್ಕೆ ಅವ್ರನ್ನ ಸ್ಟೇಟ್ಸ್ಮ್ಯಾನ್ ಅಂತ ಎಲ್ಲರೂ ಕೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಒಂದು ಮಾತು, ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿರೋ ಮಾತು, ಅಧಿಕಾರದ ಆಟ ಮುಂದುವರಿಯುತ್ತದೆ, ಸರ್ಕಾರಗಳು ಬರುತ್ತೆ ಹೋಗುತ್ತವೆ, ರಾಜಕೀಯ ಪಕ್ಷಗಳು ರಚನೆಯಾಗುತ್ತವೆ ಮತ್ತು ವಿಸರ್ಜಿಸಲ್ಪಡುತ್ತದೆ, ಆದರೆ ದೇಶ ಉಳಿಯುತ್ತದೆ ಮತ್ತು ಪ್ರಜಾಪ್ರಭುತ್ವ ಶಾಶ್ವತವಾಗಿ ಉಳಿಬೇಕು ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ದಾರೆ. ಆದ್ದರಿಂದ ಅವರು ನನಗೆ ಭಾಳ ಮಾರ್ಗದರ್ಶನ. ಅದೇ ರೀತಿ ನೀವು ನಮ್ಮ ಅದ್ವಾನಿಜಿಯವರು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಒಂದು ಬಾರಿ ಅವರು, ನಿಮಗೂ ಗೊತ್ತಿದೆ, ಭಯೋತ್ಪಾದನಾ ದಾಳಿ ಬಾಂಬೆಯಲ್ಲಿ ಆದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು, ಆಗ ಅದ್ವಾನಿಜಿಯವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರು ಒಂದು ಮಾತನ್ನು ಹೇಳಿದರು, ನಾನು ವಿರೋಧ ಪಕ್ಷ, ಆದರೆ ಎಲ್ಲ ಟೀಕೆಗಳು ಅಂದರೆ ಆ ಸಂದರ್ಭದಲ್ಲಿ ಟೀಕೆಗಳು ಬಂದಾಗ ಅದ್ವಾನಿಯವರು ಮಾತಂತ ಹೇಳಿದ್ರು, ರಾಷ್ಟ್ರ ಮೊದಲು ಪಕ್ಷ ಎರಡನೇದು, ನನ್ನ ಸ್ವಂತದ್ದು ಅದಕ್ಕೆ ಬೆಲೆ ಇಲ್ಲ. ಮತ್ತು ಇಂಥ ದಾಳಿ ಸಂದರ್ಭದಲ್ಲಿ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಮನಮೋಹನ್ ಸಿಂಗ್ ಅವರಿಗೆ ಪೂರ್ತಿ ನನ್ನ ಸಹಕಾರವನ್ನು ಕೊಡ್ತೀನಿ, ದೇಶ ಮೊದಲು ಅಂತ ಹೇಳಿದಂಥವರು ಅದ್ವಾನಿಯವರು. ಆ ದೃಷ್ಟಿಯಿಂದ ಇವರೆಲ್ಲರೂ ಕೂಡ ವಿರೋಧ ಪಕ್ಷದ ನಾಯಕರಾಗಿ ಭಾಳ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನ, ನಮ್ಮೆಲ್ಲರ ಸಹಕಾರ, ನಮ್ಮ ಸದಸ್ಯರ ಸಹಕಾರ ತೆಗೆದುಕೊಂಡು, ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಸಹಕಾರ ಭಾಳ ಇಂಪಾರ್ಟೆಂಟು. ಪೂರ್ತಿ ಬಲಗಡೆ ನೋಡಿದೆ, ಸ್ವಲ್ಪ ಎಡಗಡೆ ಜಾಸ್ತಿ ನೋಡಿದ್ರೆ ಸ್ವಲ್ಪ ನಾವು ಟೀಕೆ ಸಾಮಾನ್ಯ. ಇಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಾರೆ, ಎಲ್ಲ ದೇವೇಗೌಡ ಮಾಡಿದ್ದಾರೆ. ಇಲ್ಲಿ ಬಂದು ಯಾರು ಹೊಗಳ್ತಾರೆ ಅಂತ ಯಾರು ಆಸೆ ಇಟ್ಕೊಳ್ಳೋದು ಬೇಡ. ಇಲ್ಲಿ ಟೀಕೆ ಟಿಪ್ಪಣಿ ಮಾಡುವಂಥದ್ದು, ಈಗ ಎದುರುಗಡೆ ಯಾರು ಬೇಕಾದಷ್ಟು ಜನ ಇದ್ದಾರೆ ಎದುರುಗಡೆ, ಅತಿರಥ ಮಹಾರಥರು ಇದ್ದಾರೆ, ಅತಿರಥ ಮಹಾರಥರು ಎಲ್ಲ ವೇದಿಕೆ ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕೃಷ್ಣ ಅರ್ಜುನಿಗೆ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ, ನಿನ್ನ ಎದುರುಗಡೆ ಯಾರ್ಯಾರಿದ್ದಾರೋ, ನಿಮ್ಮ ಅಣ್ಣ ತಮ್ಮ ತಾತ ಯಾರ್ಯಾರಿದ್ದಾರೋ ಅವ್ರ ಲೆಕ್ಕಕ್ಕೆ ಬರಲ್ಲ, ಅವ್ರು ನಿನ್ನ ವಿರೋಧಿಗಳು ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಆ ದೃಷ್ಟಿಯಿಂದ ನಾನು ಒಂದು ವಿರೋಧ ಪಕ್ಷದ ನಾಯಕನಾಗಿ ಅವ್ರು ಮಾಡೋವಂಥ ಒಳ್ಳೆ ಕೆಲಸ, ಹಂಗಂತ ವಿರೋಧ ಎಲ್ಲ ಮಾಡೋಕ್ಕೆ ಹೋಗಲ್ಲ, ನಾವು ಸಲಹೆಗಳನ್ನು ಕೊಡ್ತೀನಿ, ಒಳ್ಳೆಯದು ಮಾಡಿದಾಗ ಇನ್ನಷ್ಟು ಒಳ್ಳೇದು ಮಾಡಿ ಅಂತ ಹೇಳ್ತೀವಿ ನಾವು, ತಪ್ಪು ಮಾಡಿದಾಗ ಸದನದಲ್ಲಿ ಅದಕ್ಕೆ ಟೀಕೆ ಮಾಡುವಂಥ ಅಧಿಕಾರ ಒಬ್ಬ ವಿರೋಧ ಪಕ್ಷದ ಸದಸ್ಯರಿಗೆ ಇರ್ತೈತೆ. ನಮ್ಮ ಎಲ್ಲ 66 ಜನನೂ ನನಗೆ ವಿರೋಧ ಪಕ್ಷದ ನಾಯಕರೇ. 6 ತಿಂಗಳು ಹಂಗೆ ನಡೆಸಿದ್ದೀರಿ ನಾವು, ಅದರಿಂದ 66 ಜನನೂ ನಮ್ಮ ವಿರೋಧ ಪಕ್ಷದ ನಾಯಕರೇ. ಅದ್ರ ಜೊತೆ JDS ಈಗ 19 ಜನನೂ ಕೂಡ ನಮ್ಮ ಬೆಂಬಲವಾಗಿ NDA ಪಾರ್ಟ್ನರ್ ಆಗಿದ್ದಾರೆ. ಸೊ 85 ಜನ ಈಗ 66+85 ಜನ, ಅವರು 135 ಜನ ಇದ್ದಾರೆ, ದೊಡ್ಡ ಸಂಖ್ಯೆ ಇದೆ ಅವ್ರದ್ದು. ಹಂಗೆ ದೊಡ್ಡ ಸಂಖ್ಯೆ ಇದೆ ಅಂತ ಕಡೆಗಣಿಸ್ಬೇಡ್ರಿ, ನಾವು ಈ ಸಂಖ್ಯೆ ತಗೊಂಡು 85, ಇದು ಕೂಡ ಒಂದು ಸಮರ್ಥವಾಗಿ ವಿರೋಧ ಪಕ್ಷ ಆಗುವಂಥದ್ದಕ್ಕೆ ಅವಕಾಶ ಇದೆ. ಪೂರ್ತಿ ತಮ್ಮ ಸಹಕಾರ, ಸ್ಪೀಕರ್ ಸಹಕಾರ ಭಾಳ ಇಂಪಾರ್ಟೆಂಟು, ತಾವು ಕೊಡ್ತೀರಾ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದ್ರೆ ನೀವು ಹಂಗೆ ಬಂದಿದ್ದವರು, ನೀವು ಆರೋಗ್ಯ ಸಚಿವರಾಗಿ ಇವೆಲ್ಲ ನಾವು ನೋಡಿದ್ದೀರಿ, ಬೇರೆ ಬೇರೆ ಸಂದರ್ಭದಲ್ಲಿ ನೀವು ನಮಗೆ ಫೋನ್ ಮಾಡಿದ್ದೀರಾ, ನಾವು ಮಾಡಿದ್ದೀರಿ, ಅದರಿಂದ ನಿಮ್ಮ ಸಹಕಾರ ಹೆಚ್ಚಿಗೆ ಇರಲಿ ಅಂತೇಳಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೆ. ಸಂತೋಷ, ಬಹುಶಃ ಉತ್ತಮವಾದ ವಾತಾವರಣ, ಒಂದು 20 ನಿಮಿಷ ಬಹಳ ಇಲ್ಲಿ ಖುಷಿ ಅಲ್ಲಿ ಖುಷಿ, ಎಲ್ಲರೂ ಖುಷಿ ಖುಷಿಯೇ. ಈ ಖುಷಿ ಇನ್ನು 14-15ನೇ ತಾರೀಖು ತನಕ ಖುಷಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇದು ಬಯಸುವಂಥದ್ದು. ಈಗ ಒಂದು ಪ್ರಕಟಣೆ ಸರ್, ಒಂದು ನಿಮಿಷ ನಾವು ಸರ್ ಹೇಳ್ಬೇಕಲ್ಲ ಸರ್. ಅಲ್ಲ, ಅಲ್ಲಿ ಧನ್ಯವಾದ ಸಲ್ಲಿಸಿ ಆಯಿತು, ನಾಳೆ ಬೆಳಿಗ್ಗೆ ಮಾತ್ರ. ನಾನು ಒಂದು ಸ್ವಲ್ಪ ಅದು ಅಲ್ಲ, ಅವ್ರು ಧನ್ಯವಾದ ಸಲ್ಲಿಸಿ ಆಯಿತು, ಹೊರಗಡೆ ಇದ್ದೆ, ದಯಮಾಡಿ ನನಗೆ 2 ನಿಮಿಷ ಅವ್ರು ಧನ್ಯವಾದ ಸಲ್ಲಿಸಿದ್ದಾರೆ. ಬಾಲಕೃಷ್ಣ ನಿಮ್ಮೆಲ್ಲ ಪರವಾಗಿ ಮಾತಾಡಿದ್ದಾರೆ. ಅಲ್ಲ
ಸರ್ ಈಗ ಬೆಳಗಿಂದ ಅಂತ ಏನಾದ್ರು ರೂಲ್ಸ್ ಏನಾದ್ರು ಇದೆಯಾ ಸರ್ ಅದೇನಾದ್ರು ಅವ್ರು ಮಾತಾಡ್ತಾರೆ ನಾನು ಸಭಾಧ್ಯಕ್ಷರನ್ನ ಕೇಳೋದಿಷ್ಟೇ ಧನ್ಯವಾದ ಒಂದು ಪಕ್ಷ ವಿರೋಧ ಅಲ್ಲ ಈಗ ಚರ್ಚೆ ಬೇಡ ಸರ್ ಆಗಿಲ್ಲ ಅಲ್ಲ ಅಲ್ಲ ಬೇಡ ನಾನು ಸ್ವಲ್ಪ ಹೇಳ್ಬೇಕಾದೀಗ ವಿರೋಧ ಪಕ್ಷದ ನಾಯಕರಿಗೆ ಯಾವುದೇ ಸೌಲತ್ತು ಇಲ್ಲದೇ ಇದ್ದಾಗ 1978 ಅಲ್ಲಿ ವಿರೋಧ ಪಕ್ಷದ ನಾಯಕರು ಯಾವುದೇ ಕ್ಯಾಬಿನೆಟ್ ರ್ಯಾಂಕು ಏನು ಇರಲಿಲ್ಲ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದು ದೇವೇಗೌಡರು ಅವತ್ತು ಸ್ವೀಕಾರ ಮಾಡಿಲ್ಲ ಅಂತ ದಿವಸದಿದೆ ಅದರಿಂದ ನಾನು ಹೇಳೋದು ದಯಮಾಡಿ ವಿರೋಧ ಪಕ್ಷದ ನಾಯಕರಿಗೆ ಪಾಪ ಅಶೋಕ್ ಕರ್ಣ ಈಗ ಸಾಮಾನ್ಯ 10 ಲಕ್ಷ ಇಡಲಿ ಆ ಇರೋಂತ ಜನಸಂಖ್ಯೆಯಲ್ಲಿ ಗೆದ್ದು ಬಂದಿರೋರು ಒಂದು ಸ್ವಲ್ಪ ನಮಗೂ ಅವಕಾಶ ಕೊಡಿ ಯಾವುದೇ ನಿಯಮಗಳಿಗೆ ನೀವು 19 ಜನ ಇದೀವಿ ಅಂತ ತಳ್ಳಾಕ ಈಗ ಅದನ್ನ ದಯ ಸರ್ ನೀವು ನಮ್ಮ ನೀವು ನಿಮ್ ಜೊತೆ ಸೇರಿ ಚರ್ಚೆ ಬೇಡ ಚರ್ಚೆ ಬೇಡ ರೇವಣ್ಣ ಅವರೇ ನಿಮ್ ಜೊತೆಲೂ ಸೇರಿ ಈಗ ಚರ್ಚೆ ಬೇಡ ನಾವು ಸರ್ ಒಂದು ನಿಮಿಷ ನಾವು ಶುಭಾಶಯ ಸಲ್ಲಿಸಿದ್ರಿ ಈಗ ರಾಮಲಿಂಗಾರೆಡ್ಡಿಯವರ ಬಗ್ಗೆ ಗೌರವ ಐತೆ ಎಂ ಬಿ ಪಾಟೀಲ್ ಬಗ್ಗೆ ಗೌರವ ಐತೆ ಅಲ್ಲ ಈಗ ನೀವು ಯಾವ್ಯಾವ ಸನ್ನಿವೇಶಕ್ಕೆ ಅಲ್ಲ ಸರ್ ಅಲ್ಲ ನೀವು ಪ್ರಶ್ನೆ ಬೇಕಾ ಬೇಡವಾ ಅದು ಅವ್ರದ್ದು ಸುಭಾಷ್ ಮಾತಾಡಕ್ಕಾರೆ ಕೊಡಿ ಸರ್ ನಮ್ಗೆ ಒಂದು ಸ್ವಲ್ಪ ಕೊಡುವ ಈಗ ಯಾವ್ಯಾವ ಟೈಮ್ನಲ್ಲಿ ಬೇಕಾದಾಗ ಬಂದು ಕಾಲ್ ಕಟ್ತಾರೆ ಬೇಡದಾಗ ಇದು ಮಾಡ್ತಾರೆ ಅದನ್ನ ಯಾರ ಜೊತೆ ಅವ್ರ ಜೊತೆ ಸೇರಿದೀವಿ ಅಂತ ಅಲ್ಲ ನಾವು ಸೇರಿದ್ರೆ ನೇರವಾಗಿ ಸೇರ್ತೀವಿ ಹಿಂದ್ಗಡೆ ಕೊದ್ಗಿದ್ದೇನು ಸೇರೋದಿಲ್ಲ ಎರಡು ರಾಷ್ಟ್ರೀಯ ಪಕ್ಷಗಳು ನಮ್ಗೇನು ಅದಕ್ಕೆ ನಾವು ಫೈಟ್ ಮಾಡಿ ಬಂದಿರೋದು ಇಲ್ಲಿ ಕೂತಿದ್ದೀವಿ 19 ಇರಲಿ 5 ಇರಲಿ ನಮಗೆ ಮಾತಾಡೋ ಶಕ್ತಿ ಐತೆ ಅಂತ ತಮ್ಮ ಗಮನಕ್ಕೆ ಈಗ ಈಗ ಅದಲ್ಲ ರಾಮಲಿಂಗಾರೆಡ್ಡಿಯವ್ರ ಬಗ್ಗೆ ಆಗಲಿ ಎಂ ಬಿ ಪಾಟೀಲ್ ಬಗ್ಗೆ ಆಗಲಿ ಪರಮೇಶ್ವರ ಬಗ್ಗೆ ಆಗಲಿ ಅಲ್ಲಿ ಪಕ್ಕದಲ್ಲಿ ರಾಯರೆಡ್ಡಿಯವರವ್ರೆ ಕೆಲವು ರೇವಣ್ಣ ಅವರೇ ರಾಯರೆಡ್ಡಿ ಅವರ ಜೊತೆಗಿದ್ದಾರೆ ನೀವು ಕೂತ್ಕೊಳ್ಳಿ ಈಗ ಇಡೀ ಸದನ ಈಗ ಯಾಕೆಂತ ಹೇಳಿದ್ರೆ ನಾನು ಬೆಳಿಗ್ಗೆ ಬಂದಾಗ ನೋಡಿದಾಗ ಈಗ ಎಂ ಬಿ ಅವರೇ ಎಂ ಬಿ ಪಾಟೀಲ್ ರೇವಣ್ಣ ಅವರೇ ಈಗ ನಾನು ಬೆಳಿಗ್ಗೆ ಫಸ್ಟ್ ಬಂದಾಗ ನೋಡಿದಾಗ ಪ್ರತಿಪಕ್ಷ ನಾಯಕರು ಕಾಣಲಿಲ್ಲ ಆವಾಗ ಮತ್ತೆ ಕೇಳಿದೆ ನಾನು ಯಾಕೆ ಲೇಟ್ ಆಯ್ತು ಅಂತೇಳಿ ಆಗ ಹೇಳಿದರು ನನ್ನ ಮಿತ್ರರಾದ ರೇವಣ್ಣ ಅವರು ರಾಹು ಕಾಲ ಮುಗಿಲಿ ಮತ್ತೆ ಹೋಗುವಂತೆ ನಾನು ಲೇಟ್ ಮಾಡಿ ಬಳಸಿದ್ರು ಅಂತೇಳಿ ಮತ್ತೆ ಸರ್ ಉತ್ತರ ಕರ್ನಾಟಕ ಸರ್ ಒಂದು ನಿಮಿಷ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಚರ್ಚೆ ಮಾಡೋಕ್ಕೋಸ್ಕರ 12 ಗಂಟೆ 5 ನಿಮಿಷದ ಮೇಲೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ಹೇಳಿ ಅಶೋಕ್ ಅಲ್ದೋ ನಿಮಗೆ ತೊಂದರೆ ಆಗೋದು ಬೇಡ ಅಂತ ನಾನು ಹೇಳಿದ್ದು ಇಷ್ಟೆಲ್ಲ ಹೇಳಿ ಮತ್ತೆ ಇಲ್ಲಿ ಸುಭಾಷ್ ಹೇಳ್ಬೇಕಂತೇಳಿ ಏನು ಮಾಡೋದು ಈಗ ಒಂದು ಪ್ರಕಟಣೆ ಬೆಳಗಾವಿಯ ಸ್ವರ್ಣಸೌಧ ಕಟ್ಟಡಕ್ಕೆ ಅಳವಡಿಸಿರುವ ಶಾಶ್ವತ ದೀಪಾಲಂಕಾರವನ್ನು ಸ್ವರ್ಣಸೌಧದ ಪಶ್ಚಿಮ ದ್ವಾರದಲ್ಲಿ ಗ್ರ್ಯಾಂಡ್ ಸ್ಟೆಪ್ ಭವ್ಯ ಮೆಟಲ್ಗಳ ಮುಂಭಾಗದಲ್ಲಿ ಇಂದು ಸಂಜೆ 6:30 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಪ್ರತಿಪಕ್ಷದ ನಾಯಕರು ಎಲ್ಲ ಶಾಸಕರ ಮತ್ತು ಅದಕ್ಕೆ ಮುಂದೆ ಬಹು ಸಮ್ಮುಖದಲ್ಲಿ ಅದನ್ನು ಉದ್ಘಾಟಿಸಲಿದ್ದಾರೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಮತ್ತು ಈ ಒಂದು ಶಾಶ್ವತವಾದ ದೀಪ ಅಲಂಕಾರ ಮತ್ತು ಒಂದು ಅಲಂಕಾರವು ಈ ಪ್ರದೇಶಕ್ಕೇನಿದೆ ಇದು ಬರೀ ನಮ್ಮ ಸದನ ಸಂದರ್ಭ ಮಾತ್ರ ಇಲ್ಲಿ ಇರ್ತದೆ ಮತ್ತು ಏನು ಕೂಡ ಇಲ್ಲಿ ಜನವೇ ಕಾಣುವುದಿಲ್ಲ ಅಂತ ಇಡೀ ಜನರನ್ನು ಆಕರ್ಷಿಸುವಂಥ ಭವಿಷ್ಯದ ಒಂದು ಪ್ರವಾಸಿ ಕೇಂದ್ರದ ಒಂದು ಸ್ಥಳವಾಗಿ ಕೂಡ ಮಾರ್ಪಡಲಿಕ್ಕೆ ಇದು ಸಣ್ಣ ಮಟ್ಟನ ಮೊದಲ ಹೆಜ್ಜೆ ಆಗಿದೆ ಇದು ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡಲು ನಿಮ್ಮೆಲ್ಲರ ಸಹಕಾರ ಕೂಡ ನಾನು ಯಾಚಿಸ್ತೇನೆ ಮತ್ತು ತಾವೆಲ್ಲರೂ ಕೂಡ ಇವತ್ತು 6:30 ಗಂಟೆಗೆ ಈ ಒಂದು ಸುಂದರವಾದ ಕಾರ್ಯಕ್ರಮ ಭಾಗವಹಿಸಬೇಕೆಂದೇ ನಾನು ನಿಮ್ಮನ್ನು ವಿನಂತಿಸ್ತೇನೆ ಅಲ್ಲಲ್ಲ ಈಗ ಯಾವಾಗಲೂ ಕೂಡ ರಜೆ ದಿವಸ ರಾಷ್ಟ್ರೀಯ ಹಬ್ಬದ ದಿವಸ ಸ್ಯಾಟರ್ಡೆ ಸಂಡೇ ರಜೆ ದಿವಸ ಹಬ್ಬದ ದಿವಸ ಇಂಥ ಕಾಲ ಸನ್ಮಾನ್ಯ ಅಧ್ಯಕ್ಷರೇ ನಾವು ಬರಗಾಲದ ಬಗ್ಗೆ ಒಂದು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ರಿ ಇಡೀ ರಾಜ್ಯದಲ್ಲಿ ಬರಗಾಲದ ಛಾಯೆ ಈಗ ಗೊತ್ತಿದೆ ಅಲ್ಲ ನಿಮ್ಮಾಗಬೇಕು ಸರ್ಕಾರಕ್ಕೆ ಅಲ್ಲ ಅದು ಬಂದಿದೆ ಕೊಡಬೇಕು ನಿಲುವಳಿ ಸೂಚನೆ ಬಂದಿದೆ ನಿಲುವಳಿಗೆ ಪ್ರಶ್ನೋತ್ತರದ ನಂತರ ಅದಕ್ಕೆ ನಾವು ಆದ್ಯತೆ ಕೊಡ್ತೀವಿ ಮಂಡಿಸ್ತಾರೆ ಆಯ್ತು ಪ್ರಶ್ನೋತ್ತರ ನೋಡಿ ಬದಿಗೆ ಇಡ್ರಿ ಬರಗಾಲದ ಬಗ್ಗೆ ಬರಗಾಲದ ಬಗ್ಗೆ ಈಗ ನೋಡಿ ನೀವೆಲ್ಲ ಮೊದಲ ಬಾರಿ ಶಾಸಕರಾದವರಲ್ಲ ಎಲ್ಲ ಕೂಡ ಬಲ ಶಾಸಕರಾಗಿದ್ದೀರಿ ಈಗ ಬೇಗ ಪ್ರಶ್ನೋತ್ತರ ಮುಗಿಸಿ ಸಮಸ್ಯೆಗಳ ಬಗ್ಗೆ ಮತ್ತೆ ಅವಕಾಶ ಮಾಡ್ಕೊಳ್ಳಿ ಪೀಠಿಕೆ ಪ್ರಶ್ನೋತ್ತರ ಕೊಡುವ
ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕಂತೇಳಿ ಆಡಳಿತ ಪಕ್ಷದವರು ಪ್ರತಿಪಕ್ಷದವರು ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಪ್ರಶ್ನೋತ್ತರ ಆದ ನಂತರ ಅದಕ್ಕೆ ಅವಕಾಶ ಮಾಡಿ ಕೊಡ್ತೇನೆ. ಪ್ರಶ್ನೋತ್ತರ ನಂತರನೇ ಚರ್ಚೆಗೆ ಅವಕಾಶ ಮಾಡಿಕೊಡಿ, ಪೀಠಕ್ಕೆ ಮಂಡಿಸ್ತಾರೆ. ನೋಡಿ ಪ್ರಶ್ನೋತ್ತರ ಮಂಡಿಸ್ತಾರೆ, ನಿಲುವಳಿ ಸೂಚನೆ ಮಂಡಿಸಲಿಕ್ಕೆ ಅವಕಾಶ ಮಾಡಿ. ಪ್ರಶ್ನೋತ್ತರ ನಂತರ ಪ್ರಮುಖವಾಗಿರೋ ವಿಚಾರ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ, ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಉತ್ತರ ಕರ್ನಾಟಕದ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಆಡಳಿತ ಪಕ್ಷ ಸದಸ್ಯರು ಪ್ರತಿಪಕ್ಷ ಸದಸ್ಯರು ಎಲ್ಲರೂ ಆಸಕ್ತರಾಗಿದ್ದೀರಿ. ತಾಯಿವತ್ತು ನಿಲುವಳಿ ಸೂಚನೆ ಮಂಡಿಸಿದ್ದೀರಿ. ಮೊದಲನೇದಾಗಿ ಇವತ್ತು ಪ್ರಶ್ನೋತ್ತರ ಆದ ನಂತರ ಇದಕ್ಕೆ ನಾವು ನಿಲುವಳಿ ಮಂಡಿಸಲು ಅವಕಾಶ ಮಾಡಿಕೊಡ್ತೇನೆ. ಸಮಯವನ್ನು ವ್ಯರ್ಥ ಮಾಡಬೇಡಿ, ಸಮಯ ವ್ಯರ್ಥ ಮಾಡಬೇಡಿ, ಕೂತ್ಕೊಳ್ಳಿ. ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ಸರ್ಕಾರ ಈಗಾಗ್ಲೇ ಅವ್ರಿಗೆ ವಿನಂತಿ ಮಾಡಿದೆ. ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆನೂ ಮಾಡಿದ್ದೀವಿ. ಸರ್ಕಾರ ಹೆಚ್ಚು ಆತುರವಾಗಿದೆ ಈ ಬರದ ಬಗ್ಗೆ. ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕಾಗಿದೆ. ಆದರೆ ಈಗ ನಿಯಮದ ಪ್ರಕಾರ, ಪದ್ಧತಿ ಪ್ರಕಾರ ಕ್ವಶನ್ ಅವರ್ ಆದ್ಮೇಲೆ ಅವ್ರೇನು ಪೀಠಕ್ಕೆ ಹಾಕ್ತಾರೆ ಅದೇ ಪ್ರಶ್ನೋತ್ತರ ಮುಗಿದ ಮೇಲೆ ಪದ್ಧತಿಯಂತೆ ಅವರಿಗೆ ತಾವು ಪ್ರಸ್ತಾವ ಮಾಡೋದಕ್ಕೆ ಅವಕಾಶ ಮಾಡಿದ್ರೆ ಈಗ ಪ್ರಶ್ನೋತ್ತರ ತೆಗೆದುಕೊಳ್ಳಿ. ಅಧ್ಯಕ್ಷ ಈಗ ನೀವೊಂದು ಸಮರ್ಥವಾದ ಪ್ರತಿಪಕ್ಷ ನಾಯಕರಾಗಬೇಕಂತ ನಮ್ಮೆಲ್ಲರ ಆಶೆ. ಈ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ರಾಂಗ್ ಸೈಡ್ ಆಗಬಾರ್ದು. ಅದು ಆದ ಕಾರಣ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿದೆ, ಈ ನಿಯಮ ಗೊತ್ತಿದೆ. ಪ್ರಶ್ನೋತ್ತರ ನಿಯಮ ಪ್ರಕಾರ ಪ್ರಶ್ನೋತ್ತರ ಇದೆ. ನೋಡಿ ನೀವು ಪ್ರತಿಭಾ ನಾಯಕರನ್ನು ಟೀಮ್ ಅಂತ ಕೊಲ್ಲಿ, ನಿಮ್ಮ ಸದಸ್ಯರಿಗೆ ಹೇಳಿ ತಕ್ಷಣ ಅವಕಾಶ ಮಾಡಿ. ಅಧ್ಯಕ್ಷರೇ, ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ, ಬಹಳ ಜರೂರು ಸರ್ಕಾರ ಒಂದು ತಯಾರಿದೆ. ಬಿಎಸ್ಸಿಯನ್ನು ಕೂಡ ನಿರ್ಧಾರ ಕೃಷ್ಣೇಗೌಡರು ಹೇಳಿದ್ದಾರೆ, ಬಿಎಸ್ಸಿಯನ್ನು ನಿರ್ಧಾರ ಬಹಳ ಜರೂರು ಇದೆ, ಮಾತಾಡಬೇಕು ಅಂತ ಹೇಳಿ. ಅಧ್ಯಕ್ಷರೇ, ಪ್ರಶ್ನೆ ನಿರ್ಧಾರ ಆಗಿದೆ, ಚರ್ಚೆಗೆ ಅವಕಾಶ ಕೊಡಿ. ನಾ ಅಧ್ಯಕ್ಷರೇ, ನಿರ್ಧಾರ ಆಗಿದೆ, ನಾವು ಮಾತಾಡಿದ್ರು ಅಧ್ಯಕ್ಷರೇ. ಸ್ನೇಹಿತರಿಗೆ ತಮ್ಮ ಮುಖಾಂತರ ಮಾತಾಡಿ, ಕೂತ್ಕೊಳ್ಳಿ ಸ್ವಲ್ಪ ಕೂತೆ ಚಂದ್ರ ಕೂತ್ಕೊಳ್ಳಿ. ತಮ್ಮ ಮುಖಾಂತರ ವಿರೋಧ ಪಕ್ಷದಲ್ಲಿ ನಾನು ನಿವೇದನೆ ಮಾಡ್ತಕ್ಕಂಥದ್ದು, ಅಧ್ಯಾಯ 8 ನಿಯಮಾವಳಿಗಳಲ್ಲಿ ನಿಯಮ 60 ನಿಲುವಳಿ ಸೂಚನೆ ತರಲು ಅಧ್ಯಕ್ಷರ ಅನುಮತಿ ಅಗತ್ಯ. ಈ ನಿಯಮಗಳ ಉಪಬಂಧಗಳಿಗೊಳಪಟ್ಟು ಸಾರ್ವಜನಿಕವಾಗಿ ಅತ್ಯಂತ ಮಹತ್ವವುಳ್ಳ ವಿಷಯವನ್ನು ಪ್ರಸ್ತಾಪ ಮಾಡಲು ನಿಲುವಳಿ ಮಾಡುವ ಬಗ್ಗೆ ಸೂಚನೆಯನ್ನು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆಯ ತರುವಾಯ ಸಭಾಧ್ಯಕ್ಷರ ಅನುಮತಿಯೊಂದಿಗೆ ತರತಕ್ಕದ್ದು. ಇದನ್ನ ಅಷ್ಟೇ ನಾನು ಅವರಿಗೆ ಅರಿಕೆ ಮಾಡ್ತಾ ಇದ್ದೇನೆ. ಸ್ವಯಂ ಪ್ರೇರಣೆ ವಿರೋಧ ಪಕ್ಷಕ್ಕೆ ಗೌರವ ಕೊಟ್ಟು ಅವರ ಮನವಿಗೆ ಹೋಗೊಟ್ಟು ನಾವು ಸ್ವಯಂ ಪ್ರೇರಣೆಯಿಂದ ಮಾಡ್ತಕ್ಕಂತ ಹೇಳಿಕೆಯಿಂದ ನಾವು ಹಿಂದೆ ಸರಿದಿದ್ದೇವೆ. ಅವರಿಗೆ ಮೊದಲಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ನಾವು ಅವರಿಗೆ ಗೌರವ ಕೊಟ್ಟಿದ್ದೇವೆ. ನಾವು ಅವರ ಮನಸ್ಸಿದ್ದೇವೆ, ನಾವು ಒಪ್ಪಿದ್ದೇವೆ. ಪ್ರಶ್ನೋತ್ತರ ಕೂಡಲೇ
ತಯಾರಿದೆ ಆದ್ರೆ ನಿಯಮಗಳ ಪ್ರಕಾರ ಮಾಡಬೇಕು ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ನಿಯಮಕ್ಕೆ ವಿರುದ್ಧವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಸದನದ ಸಮಯ ಸದುಪಯೋಗ ಆಗೋದಿಲ್ಲ ಪ್ರಶ್ನೋತ್ತರ ಮುಖ್ಯ ಇದೆ ಪ್ರಶ್ನೋತ್ತರ ಶೂನ್ಯ ವೇಳೆಯ ತರುವಾಯ ಅಂತ ಕರಾರುವಕ್ಕಾಗಿ ಅನುಮಾನ ಯಾವುದಕ್ಕೂ ಅವಕಾಶ ಇದೆ ಸದಸ್ಯರ ಅರ್ಥ ಒಂದು ನಿಮಿಷ ನನಗೆ ಅಲ್ಲ ಒಂದು ನಿಮಿಷ ಅವಕಾಶ ಕೊಡಿ ಅಲ್ಲ ಒಂದ್ ಸೆಕೆಂಡ್ ಈಗ ವಿಚಾರ ಏನಿದೆ ಅಲ್ಲ ಒಂದು ಅಲ್ಲ ಒಂದ್ ಐದ್ನಾಲ್ಕು ಒಂದ್ ಸೆಕೆಂಡ್ ನೋಡ್ರಿ ಪ್ರಶ್ನೋತ್ತರ ಈಗ ಒಂದ್ ಸೆಕೆಂಡ್ ಎಲ್ಲ ಶಾಸಕರ ಅಧಿಕಾರ ಪ್ರಶ್ನೋತ್ತರಕ್ಕೆ ನೀವು ಆದ್ಯತೆ ಕೊಡಬೇಕು ಎಲ್ಲ ಗೋಪಾಲ್ ಎಲ್ಲ ಸದಸ್ಯರು ಸತ್ಯ ನಾ ಒಂದ್ ಹೇಳ್ತೇನೆ ನಿಮ್ಮ ಸಮಸ್ಯೆ ನೋಡಿ ನಿಮ್ಮ ಸಮಸ್ಯೆ ಏನಿದೆ ನಿಮ್ಮ ರೋಗ ಏನಿದೆ ನೀವು ರೋಗ ಹೇಳಿದ್ರೆ ಮದ್ದು ನಾನು ಕೊಡ್ತೇನೆ ರೋಗವನ್ನು ಹೇಳುದು ಮದ್ದು ನೀವು ಕೊಡುದಾದ್ರೆ ಮತ್ತೆ ನಾವಿಲ್ಲ ಎಂತ ಮಾಡುದು ಒಂದೇ ನಿಮಿಷ ಅದಕ್ಕೆ ವಿಚಾರ ಅಂತ ಹೇಳಿ ಕೇಳಿಲ್ಲಿ ಒಂದೇ ಅಧ್ಯಕ್ಷ ಒಂದೇ ನಿಮಿಷ ಈಗ ಕೃಷ್ಣ ಬೈರೇಗೌಡರು ಮಾತಾಡಿದ್ರು ನಮ್ಮ ಎಚ್ ಕೆ ಪಾಟೀಲ್ ಅವರು ಮಾತಾಡಿದ್ರು ನಮ್ಗೆ ಹೇಳ್ತಾ ಇದ್ದೀರಾ ನೀವು ಈಗ ಮಾಡಿ ಇದು ನಿಯಮ ಕೃಷ್ಣಗೌಡ್ರೆ ನಿಯಮ ಎಲ್ಲ ಓದಿ ಹೇಳಿದಿರಲ್ಲ ಇಲ್ಲೇ ನೀವು ಕೂತಿದ್ದಾಗ ಇದೇ ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ದಾರೆ ಅಂತ ಓದಿ ಹೇಳ ನಾನು ಪೂರ್ತಿ ಅರ್ಧ ಪೇಜು ಫುಲ್ ಪೇಜು ಹೇಳಿದ್ದಾರೆ ಅವರು ಇಲ್ಲ ಇಲ್ಲ ಇದು ಜರೂರು ಇದು ಬಹಳ ಇಂಪಾರ್ಟೆಂಟ್ ಸ್ಪೀಕರ್ಗೆ ಅಧಿಕಾರ ಇದೆ ಕೊಡಬಹುದು ಅಂತ ಹೇಳಿದ್ದಾರೆ ಸ್ಪೀಕರ್ ಅಲ್ಲಿದ್ದಾಗ ಇಲ್ಲಿದ್ದಾಗ ಒಂದ್ ಮಾತು ಅಲ್ಲಿದ್ದಾಗ ಸ್ಪೀಕರ್ ಕೊಟ್ಟಿದ್ದಾರೆ ಸಭಾಧ್ಯಕ್ಷರಾಗಿದ್ರು ಯಾವತ್ತೂ ಕೂಡ ಪ್ರಸ್ತಾವನೆಗೂ ಅವಕಾಶ ಕೊಟ್ಟಿಲ್ಲ ಸನ್ಮಾನ್ಯ ವಿರೋಧ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹಿಂದಿನ ಅಧಿವೇಶನಗಳಲ್ಲಿ ಏನಾಗಿತ್ತು ಏನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು ನಾ ಅಷ್ಟು ದೂರ ಹೋಗೋದಿಲ್ಲ ಮೊದಲು ನಾನು ಅವರಿಗೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಂತೋಷ ಸಂದರ್ಭದಲ್ಲಿ ನಿಮ್ಮನ್ನು ಅಭಿನಂದಿಸ್ತೀನಿ ಯಾಕಂದರೆ ನಿಮ್ಮ ಜಗದಾಗ ಕೂತವರು ರಾಷ್ಟ್ರ ನಾಯಕರುಗಳಾದರು ಈ ಖರ್ಗೆ ಸಾಹೇಬರು ಕೂತಿದ್ರೆ ಅಲ್ಲಿ ಆ ಎತ್ತರಕ್ಕೆ ಹೋದರು ಅದಕ್ಕೆ ಭಾಳ ಉತ್ತಮವಾಗಿರ್ತಕ್ಕಂಥ ರಾಜಕೀಯ ಕಳಿಸ್ಬೇಡಿ ಸದ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ರಾಜಕೀಯ ಭವಿಷ್ಯವನ್ನು ಹೊಂದಿದ್ದೀರಿ ನಿಮಗೆ ಅಭಿನಂದನೆಗಳು ಅಧ್ಯಕ್ಷರೇ ಭಾಳ ದೂರ ಬೇಡ ಈಗ ಒಂದು ಗಂಟೆ ಹಿಂದೆ ನಿಮ್ಮ ಅಧ್ಯಕ್ಷತೆಯೊಳಗೆ ನಾವು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡಿದ್ವಿ ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ನೊಳಗೆ ಇವನ್ನೆಲ್ಲ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದು ನಿರ್ಣಯ ಮಾಡಿ ಕೃಷ್ಣ ಬೈರೇಗೌಡರು ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ ಬಹಳಷ್ಟು ವಿವರಗಳನ್ನು ಹಂಚಿಕೆ ಮಾಡ್ಕೋಬೇಕು ಅದ್ರ ಮೇಲೆ ನೀವು ಚರ್ಚೆ ಮಾಡಿರಿ ಅಂತ ಸಾಕಷ್ಟು ಒತ್ತಾಯ ಮಾಡಿದರು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಬದಿಗೆ ಸರಿಸಿ ಇಲ್ಲ ಅವರು ಏನೋ ಪ್ರಸ್ತಾಪ ಮಾಡ್ಬೇಕಂತಾರೆ ಅವರೇ ಮೊದಲಿಗೆ ಪ್ರಸ್ತಾಪ ಮಾಡಲಿ ಅಂತ ಒಪ್ಕೊಂಡ್ರು ಅದನ್ನು ಒಪ್ಕೊಂಡ್ವಿ ನಾವು ಖರೆ ಅಂದರೆ ಸರ್ಕಾರವಾಗಿ ನಾವು ಏನೇನು ಮಾಡಿದ್ದೀವಿ ಅಥವಾ ಏನೇನು ಮಾಹಿತಿ ನಮ್ಮ ಹತ್ರ ಐತಿ ಬರೋದ್ರ ಬಗ್ಗೆ ಅದನ್ನು ನಿಮ್ಮ ಎದುರಿಗಿಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಆದರೆ ಅವತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಕೇಳಿದ್ದನ್ನು ತಮ್ಮ ಅಧ್ಯಕ್ಷತೆಯೊಳಗೆ ಒಪ್ಕೊಂಡ್ವಿ ಅದು ಏನಾಯಿತು ಬಹುಶಃ ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗಿದ ಪ್ರೊಸೀಡಿಂಗ್ಸ್ ಮೊದಲೇಕನ ಹೇಳಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದರೆ ಅಶೋಕ್ ಅವ್ರಿಗೂ ಸಮಾಧಾನ ಆಗಿರ್ತಿತ್ತು ಬಸನಗೌಡರು ಉತ್ತರ ಕರ್ನಾಟಕದ ಯಾವಾಗ ತೋತೀರಿ ಅಂತ ಹೇಳಿದ್ರಲ್ಲ ಬರದ ಚರ್ಚೆ ಮುಗಿದ ತಕ್ಷಣ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಅಂತ ನಿರ್ಣಯ ಮಾಡಿದ್ದೀವಿ ಅದು ಅವ್ರಿಗೂ ಸಮಾಧಾನ ಆಗ್ತಿತ್ತು ಅದಕ್ಕೆ ಅದನ್ನೊಂದು ಬೇಗ ಮಾಡಿಬಿಡ್ರಿ ಈಗ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಪ್ರಸ್ತಾಪ ಮಾಡಿರಿ ಈಗ ಪ್ರತಿಪಕ್ಷ ಒಂದು ನಿಮಿಷ ಈಗ ಎಲ್ಲರಿಗೂ ಚರ್ಚೆ ಮಾಡಬೇಕಂತ ಇದೆ ನೀವು ನಿಲ್ವಲ್ಲಿ ಮಂದಿಸಿದಿರಿ ಈಗ ಪ್ರಶ್ನೋತ್ತರ ಆದ ತಕ್ಷಣ ಇದನ್ನು ಬಹುಶಃ 60 ಅಂತ ಕೇಳಿದ್ರಿ ನಾವು 69 ಕನ್ವರ್ಟ್ ಮಾಡಿ ನಿಮ್ಗೆ ಅದನ್ನು ಅವಕಾಶ ಮಾಡಿ ಕೊಡ್ತೇವೆ ಇವತ್ತೇ ಕೊಡ್ತೇವೆ ಒಂದು ಅದ ನಂತರ ಎರಡು ದಿವಸದ ನಂತರ
ಹನ್ನೆರಡನೇ ತಾರೀಕಿನಿಂದ ಉತ್ತರ ಕನ್ನಡದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಇವತ್ತು ಆರನೇ ತಾರೀಕಿನಿಂದ ಅವಕಾಶ ಕೂಡ ಇದೆ. ಮತ್ತು ಈಗ ಒಂದು ಪ್ರಕಟಣೆ, ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿಲಿ ಆದಂಥ ತೀರ್ಮಾನವನ್ನು ನಾನು ನಿಮ್ಮೆಲ್ಲ ಸಹಮತಕ್ಕೆ ತಿಳಿಯಪಡಿಸ್ತೇನೆ. ದಿನಾಂಕ 4/12/2023 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ. ಒಂದು, ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ಮತ್ತು ಸ್ವೀಕರಿಸಲಾಗುವ ವಿಧೇಯಕಗಳನ್ನು ಸದನದಲ್ಲಿ ಮಂಡಿಸಿ 3 ದಿನಗಳ ನಂತರ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ದಿನಾಂಕ 6/12/2023 2 ದಿನಗಳ ಕಾಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ವಿಶೇಷ ಚರ್ಚೆ ನಡೆಸಲಾಗುವುದು. ಸಲ್ಲಸದೆ ಭಾಗವಹಿಸಬೇಕು. ಇದಕ್ಕೆ ಸದನದ ಸಹಮತಿ ಇದೆ ಎಂದು ಭಾವಿಸಲಾಗಿದೆ. ಹಾಗೂ ತಾವು ಇವತ್ತು ಮೊದಲ ವಾರದಲ್ಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವದ ಬಗ್ಗೆ ಏನು ಅನ್ಯಾಯ ಆಗ್ತಾ ಇದೆ ಈ ರಾಜ್ಯದಲ್ಲಿ ಎಲ್ಲ ಪಕ್ಷಗಳಿಂದ, ಅದಕ್ಕೆ ಇವತ್ತು ಮೊದಲ ವಾರದಲ್ಲೇ ತಾವೇನು ಅವಕಾಶ ಕೊಟ್ಟಿದ್ದೀರಿ, ನಾನು ಉತ್ತರ ಕರ್ನಾಟಕ ಜನತೆ ಪರವಾಗಿ ನಿಮ್ಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ. ಈಗ ಇನ್ನೊಂದು ಸಣ್ಣ ಪ್ರಕಟಣೆ. ನಾನು ಕಳೆದ ಮೊದಲ ಅಧಿವೇಶನದಲ್ಲಿ ನಾನು ಹೇಳಿದೆ, ಕೋರಂ ಆಗಲಿಕ್ಕೆ ಯಾರೆಲ್ಲ ಬೇಗ ಬರ್ತಾರೆ ಅವ್ರಿಗೆ ನಾವು ಗೌರವಿಸ್ತೇವೆ ಅಂತೇಳಿ. ಸೊ ಇಡೀ ಅವತ್ತಿನ ಅಷ್ಟು ದಿವಸಗಳ ಆ ಕೋರಂನಲ್ಲಿ ಇವತ್ತು ಕೆಲವು ಸದಸ್ಯರು ಯಾರು ಸಂಪೂರ್ಣವಾಗಿ ಇವತ್ತು ಭಾಗವಹಿಸಿದ್ದಾರೆ, ಅವ್ರು ಎಷ್ಟು ದಿವಸ ಬಂದಿದ್ದಾರೆ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಮತ್ತು ನಾನು ಏನು ಅವರಿಗೆ ಗೌರವ ಕೊಡ್ತೇವೆ, ನಾಳೆ ಬೆಳಿಗ್ಗೆ ನಮ್ಮ ಕಚೇರಿಗೆ 10 ಗಂಟೆ ನಮ್ಮ ಆಫೀಸ್ಗೆ ಬಂದರೆ ಅವರಿಗೆ ಆ ಗೌರವ ಕೊಟ್ಟು ನಾವು ಬಿಲ್ ಗೌರವ ಕೊಡ್ತೇವೆ. ಒಂದು, ಕೌಜಲಗಿ ಮಾಂತೇಶ್ ಶಿವಾನಂದ 13 ಸಲ ಬೇಗ ಬಂದಿದ್ದಾರೆ. ಎರಡನೇದು, ಭೀಮಣ್ಣ ಟಿ ನಾಯಕ್ 11 ಸಲ, ಅಶೋಕ್ ಕುಮಾರ್ ರೈ 10, ದರ್ಶನ್ ಪುಟ್ಟಣ್ಣಯ್ಯ 9, ರವಿಶಂಕರ್ ಡಿ 8, ಷಡಾಕ್ಷರಿ ಅವರು 8 ಸಲ, ಪ್ರಭು ಬಿ ಚವಾನ್ 8, ಎಸ್ ಸುರೇಶ್ ಕುಮಾರ್ 7, ಪ್ರದೀಪ್ ಈಶ್ವರ್ 7, ಅದೇ ರೀತಿ ಪುಟ್ಟರಂಗ ಶೆಟ್ಟಿ ಅವರು 7 ಸಲ ಬಂದಿದ್ದಾರೆ, ಲತಾ ಮಲ್ಲಿಕಾರ್ಜುನ 7 ಸಲ ಬಂದಿದ್ದಾರೆ, ಎನ್ ಟಿ ಶ್ರೀನಿವಾಸ್ 7 ಸಲ ಬಂದಿದ್ದಾರೆ, ಜಿ ಟಿ ಪಾಟೇಲ್ 7 ಸಲ ಬಂದಿದ್ದಾರೆ, ವಿಠಲ ಸೋಮಣ್ಣ ಅಲ್ಗೇಕರ್ 7 ಸಲ ಬಂದಿದ್ದಾರೆ, ಎ ಎಸ್ ಪೊನ್ನಣ್ಣ 6, ಚನ್ನಾರೆಡ್ಡಿ ಪಾಟೇಲ್ ಅವರು 6, ದರ್ಶನ್ ಧ್ರುವನಾರಾಯಣ್ 5, ವಿ ಸುನೀಲ್ ಕುಮಾರ್ 5, ಚನ್ನಬಸಪ್ಪ 5, ಬಸವರಾಜ್ ಮುತ್ತಿಮೂಡ್ 5, ಸಿದ್ದು ಸವದಿ 5, ಟಿ ಎಸ್ ಶ್ರೀವಾಸವ 4, ಜಿ ಟಿ ದೇವೇಗೌಡರು 4, ಭಾಗೀರಥಿ ಮುರಳಯ್ಯ 4, ನಾಯಣ ಮೊಟ್ಟಮ್ಮ 4, ಎ ಕಿರಣ್ ಕುಮಾರ್ ಕೊಡಗಿ 4, ಗುರುರಾಜ್ ಶೆಟ್ಟಿ ಗಂಟಿ ಹೊಲೆ 4, ಅದೇ ರೀತಿ ಮಹೇಶ್ ತೆಂಗಿನಕಾಯಿ. ಒಳಗಡೆ ಬಂದರ್ಗ ಹೊರಗಡೆ ಇದ್ದರ್ಗುವೆ ಅಧ್ಯಕ್ಷರೇ, ಸಿಸಿ ಪಾಟೇಲ್ ಇರ್ತೀವಿ, ಒಳಗಡೆ ಬಂದಿರಕ್ಕಲ್ಲ, ಹಂಗಾರೆ ನಮ್ಮನ್ನು ಬಿಟ್ಬಿಟ್ರೆ ಹೆಂಗ ನೀವು? ಸದನ ಅಂದ್ರೆ ಇದೆ ಒಳಗಡೆ, ಹೊರಗಡೆ ಅಲ್ಲ, ಒಳಗಡೆ ಮತ್ತೆ ಹೊರಗಡೆ ಇದ್ ಬಿಡ್ತೀವಿ. ನೀವು ಅನೌನ್ಸ್ ಮಾಡ್ಬೇಕಲ್ಲ, ಹೊರಗಡೆ ಇದ್ರಾಗಕ್ಕಲ್ಲ, ಒಳಗಡೆ ಬರ್ಬೇಕು. ಪ್ರೇಜಿಸ್ ಗಣದಾದ್ರೆ ಅಂತವ ಸಿ ಒಂದ್ ನಿಮಿಷ ಅಶ್ವತ್. ಸಿಸಿ ಮಹೇಶ್ ತೆಂಗಿನಕಾಯಿ 4, ಸಿಸಿ ಪಟೇಲ್ 4, ಬಿಬಿ ಚಿಮ್ಮನ್ಕಟ್ಟಿ 4, ಭರಮಗೌಡ ಕಾಗೆ 4, ಸಿಮೆಂಟ್ ಮಂಜು 3, ರವಿಕುಮಾರ್ ಗೌಡ 3, ಸಿ ಕೆ ರಾಮಮೂರ್ತಿ 3, ಸಮೃದ್ಧಿ ಮಂಜುನಾಥ್ 3, ಗೋಪಾಲಕೃಷ್ಣ ಬೇಲೂರು 3, ಎಂ ಆರ್ ಪಟೇಲ್ 3, ಜನಾರ್ದನ್ ರೆಡ್ಡಿ 3, ಶರಣ್ ಗೌಡ ಕಂದಕೂರ್ 3, ಜಗದೀಶ್ ಶಿವಯ್ಯ ಗುಡಗಂಟಿ 3, ಆಸಿಫ್ ಸೇಠ್ 3, ದುರ್ಯೋಧನ ಮಹಾಲಿಂಗಪ್ಪ 3, ಮಹೇಂದ್ರ ಕಲ್ಲಪ್ಪ 3, ರಾಜೇಶ್ ನಾಯ್ಕ ಯು 2, ವೇದವ್ಯಾಸ ಕಾಮತ್ 2, ಉಮನಾಥ್ ಕೋಟ್ಯಾನ್ 2, ಹರೀಶ್ ಪೂಂಜಾ 2, ಶಿವಲಿಂಗೇಗೌಡರು 2, ಸಿ ಎನ್ ಬಾಲಕೃಷ್ಣ 2, ಎಂ ಬಿ ರಮೇಶ್ ಬಂಡಿಸಿದ್ದೇಗೌಡ 2, ಎಚ್ ಎ ಇಕ್ಬಾಲ್ ಹುಸೇನ್ 2, ಮಂಜುಳಾ ಎಸ್ 2, ಕೆ ಎಚ್ ಪುಟ್ಟಸ್ವಾಮಿ ಗೌಡರು 2, ಟಿ ಬಿ ಜಯಚಂದ್ರ 2, ಎಸ್ ಆರ್ ಶ್ರೀನಿವಾಸ್ ಅವರು 2, ಯಶ್ಪಾಲ್ ಸುವರ್ಣ 2, ವಿಜಯೇಂದ್ರ ಯಡಿಯೂರಪ್ಪ 2, ಬಸವರಾಜ್ ಶಿವಗಂಗಾ 2, ಬಿ ಪಿ ಹರೀಶ್ 2, ಬಸವನ ಬನ್ಕರ್ 2, ಬಸವರಾಜ್ ನೀಲಪ್ಪ ಶಿವಣ್ಣ 2, ಬೋಸ್ರಾಜ್ ಬಿ ಆರ್ ಪಾಟೇಲ್ 2, ಅಲ್ಲಂ ಪ್ರಭು ಪಾಟೇಲ್ 2, ಎಂ ವೈ ಪಾಟೇಲ್ 2, ಯಶವಂತರಾಯಗೌಡ ಪಾಟೇಲ್ 2, ವಿಠಲ್ ದೊಂಡಿಬಾ 2, ಅಪ್ಪಾಜಿ ಅಲ್ಯ ಶಂಕರ್ ರಾವ್ ನಾಡಗೌಡ ಪಾಟೇಲ್ ಅಲ್ಲ ಬಸವರಾಜ್ 2, ಲಕ್ಷ್ಮಣ್ ಸಂಗಪ್ಪ ಸವದಿ 2, ಗಣೇಶ್ ಶುಕ್ಕೇರಿ 2, ಎ ಆರ್ ಕೃಷ್ಣಮೂರ್ತಿ 1 ಸಲ, ಅನಿಲ್ ಚಿಕ್ಕಮಾಧು 1, ಜಿ ಡಿ ಹರೀಶ್ ಗೌಡ 1, ಭರತ್ ವೈ ಶೆಟ್ಟಿ 1, ಎ ಮಂಜು 1, ಧೀರಜ್ ಮುನಿರಾಜ್ 1, ಎಂ ಕೃಷ್ಣಪ್ಪ 1, ಎ ಆರ್ ಆರ್ ಅಶೋಕ್
ಒಂದು ಎಸ್ ರಘು, ಒಂದು ಗೋಪಾಲಯ್ಯ, ಒಂದು ಮುನಿರತ್ನ, ಒಂದು ಬಿ ಎ ಬಸವರಾಜ್, ಒಂದು ಎಸ್ ಆರ್ ವಿಶ್ವನಾಥ್, ಒಂದು ಕೊತ್ತನೂರು ಮಂಜುನಾಥ್, ಒಂದು ರೂಪಕಲಾ, ಒಂದು ಎಚ್ ವಿ ವೆಂಕಟೇಶ್, ಒಂದು ಬಿ ಸುರೇಶ್ ಗೌಡ, ಒಂದು ಜ್ಯೋತಿ ಗಣೇಶ್, ಒಂದು ಎಂ ಟಿ ಕೃಷ್ಣಪ್ಪ, ಒಂದು ಜಿ ಎಸ್ ಶ್ರೀನಿವಾಸ್, ಒಂದು ಎಸ್ ಡಿ ತಮ್ಮಯ್ಯ, ಒಂದು ವಸಂತಪ್ಪ, ಒಂದು ಎಂ ಚಂದ್ರಪ್ಪ, ಒಂದು ಅದೇ ರೀತಿ ಗೋವಿಂದಪ್ಪ ಅವರು, ಒಂದು ಕೆ ಸಿ ವೀರೇಂದ್ರ, ಒಂದು ರಘುಮೂರ್ತಿ ಅವರು, ಒಂದು ನಾಗರಾಜ್, ಒಂದು ನೇಮರಾಜ್ ನಾಯಕ್, ಒಂದು ರುದ್ರಪ್ಪ ಮಾನಪ್ಪ ಲಮ್ಮನಿ, ಒಂದು ಮಾನೇ ಶ್ರೀನಿವಾಸ್, ಒಂದು ದೇಶಪಾಂಡೆ ರಘುನಾಥ್, ಒಂದು ಅಭಯ ಪ್ರಸಾದ್, ಒಂದು ಎನ್ ಎಚ್ ಕೋನರೆಡ್ಡಿ ಅವರು, ಒಂದು ಗುರುಪಾದಪ್ಪ ಪಾಟೀಲ್, ಒಂದು ತವರ ಚಂದ್ರು ಲಮ್ಮಾನಿ, ಒಂದು ಅರಣ್ ಗೌಡ ಹಂಪನಗೌಡ ಬಾದರ್ಲಿ, ಒಂದು ಕರಮ್ಮ, ಒಂದು ಡಾಕ್ಟರ್ ಶಿವರಾಜ್ ಪಾಟೀಲ್, ಒಂದು ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್, ಒಂದು ಬಸವನಗೌಡ ಆರ್ ಪಾಟೀಲ್ ಯತ್ನಾಲ್, ಒಂದು ಕಾಶಪ್ಪನ ವಿಜಯಾನಂದ ಶಿವಶಂಕರಪ್ಪ, ಒಂದು ಅಸಲ ಇವತ್ತು ನಾನು ವಿನಂತಿ ಮಾಡ್ತೀನಿ, ನೀವು ಇದು ಒಳ್ಳೆಯದು, ಯಾಕಂದ್ರೆ ನಾಡಿನ ಜನತೆ ಗುರ್ತಾ ಆಗಬೇಕು. ಶಾಸಕರು ಎಷ್ಟು ಜವಾಬ್ದಾರಿಯುತವಾಗಿ ಸದನದಲ್ಲಿ ನಡ್ಕೋತಾರ ಅನ್ನೋಂಥದ್ರ ಬಗ್ಗೆ ಭಾಳ ಒಳ್ಳೆಯ ಒಂದು ಇದನ್ನು ನೀವು ಮಾಡಿದ್ರಿ, ನಮ್ದೆಲ್ಲ ಬಣ್ಣ ಬಯಲು ಮಾಡೋಕ್ಕೆ ಮಾಡಿದ್ದೀರಿ. ನಾ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆಂದರೆ, ನಾವು 11 ಗಂಟೆಗೆ ಬಂದಿರ್ತೀವಿ, ಒಂದು 5 ನಿಮಿಷ ತಡ ಆಗಿರ್ಬೋದು, ಆದರೆ ನೀವು ಎದ್ದು ಹೋಗುತ್ತಾನೆ ಇಲ್ಲಿ ಕೂತಿರ್ತೀವಿ. ನಮ್ಮ ಭಾಷಣ ಇರ್ಲಿಕ್ಕೆ ಅಂದ್ರೆ ಕೊಟ್ರು, ಕೆಲವೊಂದು ಮಂದಿ ಭಾಷಣ ಮಾಡೋಣ ಹೊಂಟ್ರೆ ಬ್ಯಾಗ್ ಮುಂದೆ ಅವ್ರಿಗೂ ಕೊಟ್ಬಂತಿ ಸರ್, ಕೊಡುವಂತ ಮುಂದೆ ನಾನು ಕತ್ತಿ ಕಾಯಿಲೆ ಹಾಕಿ ಕೂತವ್ರೆ ಏನು ಹೂತ್ರ. ನೀವು ಏನ್ ಮಾಡ್ರಿ, ಮುಂಜಾನೆ 11:00 ಅಟೆಂಡೆನ್ಸ್ ತಗೋರಿ, ಸಂಜೆ ಮುಂದೆ ನೀವು ಹೋಗಾಗ ಒಂದು ಅಟೆಂಡೆನ್ಸ್ ತಗೋರಿ, ಅವ್ರ ಫಸ್ಟ್ ತಿಳಿರಿ. ಇದಕ್ಕೆ ನಾವು ಹೋಗ್ತೀವಿ ಇಲ್ಲಿಕಂದ್ರೆ, ಇದು ನಮ್ಮಂತ ಅಮಾಯಕ ಅತ್ಯಂತ ನಮ್ಮಂತ ಅಮಾಯಕರು ಮತ್ತು ಅತ್ಯಂತ ಉತ್ತರ ಕರ್ನಾಟಕದ ಹಿಂದುಳಿದ ಜನಾಂಗದವರಿಗೆ ಅನ್ಯಾಯ ಆಗ್ತದೆ. ನಿಮ್ಮ ಸಲಹೆಯನ್ನು ನಾವು ಸಕಾಲ ಸ್ವೀಕರಿಸ್ತೇವೆ. ಒಂದು ನಿಮಿಷ, ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಹೋಗುತ್ತೆ ಹೊರಗಡೆ ನೀವು ಈ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ, ಯಾಕಂದ್ರೆ ನಾವು ಈ ಸದನ ಶುರುವಾಗುತ್ತೆ ಬಂದಿದೀವಿ. ಇವತ್ತಲ್ಲ, ಇದು ಲಾಸ್ಟ್ ಸೆಷನ್ ಇದು. ಏನಾಗಿ ಇವತ್ತಲ್ಲ ಸರ್, ಲಾಸ್ಟ್ ಸೆಷನ್ನಲ್ಲೂ ಅಷ್ಟೇ ನಾವು ಅನೇಕರು ಬಂದಿದ್ದೀವಿ. ತಪ್ಪು ಅಭಿಪ್ರಾಯ ಹೊರಗಡೆ ಹೋಗಬಾರ್ದು, ಖಂಡಿತವಾಗು ನಾವೆಲ್ಲ ಆನೆಸ್ಟ್ ಆಗಿ. ಈಗ ಪಾಟೀಲ್ ಹೇಳಿದ್ರು ನೀವು ಬರುವಾಗ ನಾವಿಲ್ಲಿರ್ತೀವಿ, ನೀವು ಹೋದ್ಮೇಲೆ ಹೋಗ್ತೀವಿ. ಹಾಗಾದ್ರೆ ನಮ್ಮ ಹೆಸರು ಇಲ್ಲ ಅಂದ್ರೆ ನಾಳೆ ಏನು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನು ಇದು ಸೂಚನೆ ಹೋಗುತ್ತೆ? ಈಗ ಇದು ಅರ್ಥವೇ ಇಲ್ಲ. ಇದು ಪುನರ್ ಪರಿಶೀಲನೆ ಮಾಡಿ ಮುಂಚೆ ಬಂದ್ರೆ. ಸಭಾಧ್ಯಕ್ಷರೇ, ಇದಕ್ಕೆ ಯಾವ ರೀತಿ ತಪ್ಪಿಸ್ಕೊಂಡಿದ್ದೀವಿ? ಕ್ಯಾಮ್ರಾದಲ್ಲಿ ಇಲ್ಲಿ ಬಂದಿರೋದ್ ಲೆಕ್ಕ ಹಾಕೊಂಡಿರಲ್ಲ. ನಮ್ಮ ಅಧಿಕಾರಿ ಕೂತ್ಕೊಂಡಿರ್ತಾರೆ, ಕೂತ್ಕೊಂಡು ಯಾರು ಬರ್ತಾರೋ ಸೆಂಟರ್ ಮಾಡ್ತಾರೆ. ಈಗ ಪ್ರಶ್ನೋತ್ತರ ಸಂಖ್ಯೆ 318 ವೆಂಕಟ ಶಿವರೆಡ್ಡಿ. ವೆಂಕಟ ಶಿವರೆಡ್ಡಿ ಆನಂದ್ ಕೇಸ್, ಆನಂದ್ ಕೇಸ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 240 ಸನ್ಮಾನ್ಯ ಲೋಕೋಪಯೋಗಿ ಸಚಿವರಿಗೆ. ಮಾನ್ಯ ಸಭಾಧ್ಯಕ್ಷರೇ, ಕಡೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ನಂಜುಂಡಪ್ಪ ವರದಿಯಲ್ಲಿ ಕೂಡ ಕ್ಷೇತ್ರ ಹಿಂದುಳಿದೆ ಅಂತಕ್ಕಂಥ ವರದಿ ಕೂಡ ಬಂದಿದೆ. ಈ ಕ್ಷೇತ್ರದ ರಸ್ತೆಗಳು ಬಹಳಷ್ಟು ಸುಧಾರಣೆ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಸಚಿವರಿಗೆ ಏನೇ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಕೊಟ್ಟಂಥ ಉತ್ತರದಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಕೂಡ ಇದೆ. ಕ್ಷೇತ್ರದಲ್ಲಿರ್ತಕ್ಕಂಥ ಸುಮಾರು 409 ಕಿಲೋಮೀಟ್ರ್ ಜಿಲ್ಲಾ ಮುಖ್ಯ ರಸ್ತೆಯಲ್ಲಿ ಸುಮಾರು 48 ಕಿಲೋಮೀಟ್ರ್ ರಸ್ತೆ ತುರ್ತಾಗಿ ದುರಸ್ತಿ ಆಗಬೇಕಾಗಿದೆ. ಆದರೆ ಅವರು ಉತ್ತರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಆ ರಸ್ತೆಗೆ ಹಣವನ್ನು ಮೀಸಲಿಟ್ಟು ರಸ್ತೆ ಅಭಿವೃದ್ಧಿ ನಡೀತಿದೆ ಅಂತಕ್ಕಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆ ನಡೀತಿರ್ತಕ್ಕಂಥ ರಸ್ತೆ ಅಭಿವೃದ್ಧಿಗಳೇ ಬೇರೆ, ನಾವು ಸಮೀಕ್ಷೆ ಮಾಡಿ ಭಾಳಷ್ಟು ಹಾಳಾಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ರಸ್ತೆಗಳೇ ಬೇರೆ. ಹಾಗಾಗಿ ಏನು ಒಂದು ಸುಮಾರು 50 ಕಿಲೋಮೀಟರ್ ರಸ್ತೆಗಳು ಅಭಿವೃದ್ಧಿ ಆಗಬೇಕು, ಆ ರಸ್ತೆಗೆ ಸುಮಾರು ಒಂದು 80 ಕೋಟಿ ರೂಪಾಯಿ ಹಣ
ಬೇಕಾಗ್ತದೆ. ಆ ನಿಟ್ಟಲ್ಲಿ ಸಚಿವರು ಅದಕ್ಕೆ ಗಮನ ಕೊಟ್ಟು ಕೂಡಲೇ ಒಂದು ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಕೋರಿಕೆಯನ್ನು ಮಾಡ್ತಾ, ಜೊತೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಕ್ಷೇತ್ರದಲ್ಲಿ ಸುಮಾರು 106 ಕಿಲೋಮೀಟ್ರು ರಾಜ್ಯ ಹೆದ್ದಾರಿದೆ, ಅದರಲ್ಲಿ 40 ಕಿಲೋಮೀಟ್ರ್ ಹೆದ್ದಾರಿ ಸುಮಾರು 9 ವರ್ಷಗಳ ಹಿಂದೆ ರಸ್ತೆ ಕಾರ್ಯ ಆಗಿತ್ತು. ಈಗ 8-9 ವರ್ಷಗಳು ಆಗಿರೋದ್ರಿಂದ ಆ ರಸ್ತೆ ಸುಧಾರಣೆ ಶೀಘ್ರವಾಗಿ ಆಗಬೇಕಾಗ್ತದೆ. ಹಾಗಾಗಿ ಸುಮಾರು 40 ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ಆ ಒಂದು ಏನು ಇನ್ನು ಬಾಕಿ ಇರ್ತಕ್ಕಂಥ 40 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ರಸ್ತೆಗಳ ಸುಧಾರಣೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನು ಮಾಡ್ತಾ ಅಧ್ಯಕ್ಷರ ಜೊತೆಯಲ್ಲಿ ಮುಖ್ಯವಾಗಿ ಕಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 106 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ರಸ್ತೆ ಇದೆ. ಇದು ಬಹಳ ವರ್ಷಗಳ ಹಿಂದಿನಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಈಗ ಮುಖ್ಯವಾಗಿ ಜಿಲ್ಲಾ ಮುಖ್ಯ ರಸ್ತೆಯಾಗಿರ್ತಕ್ಕಂಥ ಸುಮಾರು 127 ಕಿಲೋಮೀಟರ್ ರಸ್ತೆಯನ್ನು ರಾಜ್ಯ ಹೆದ್ದಾರಿಯಾಗಿ ಪರಿವರ್ತಿಸಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನು ಸನ್ಮಾನ್ಯ ಸಚಿವರಿಗೆ ಪತ್ರ ಮುಖೇನ ಕೊಟ್ಟಿದ್ದೀನಿ. ಆದಷ್ಟು ಬೇಗ 127 ಕಿಲೋಮೀಟರ್ ರಸ್ತೆಯನ್ನ ಜಿಲ್ಲಾ ಮುಖ್ಯ ರಸ್ತೆಯನ್ನ ರಾಜ್ಯ ಹೆದ್ದಾರಿಗೆ ಪರಿವರ್ತಿಸಬೇಕು. ಜೊತೆಗೆ ಒಂದೇ ಪ್ರಶ್ನೆ ಕೇಳಿ ಅವರು ಉತ್ತರ ಕೊಡ್ತಾರೆ. ನೀಡಿ ಸುಮಾರು 409 ಕಿಲೋಮೀಟರ್ ಏನು ಜಿಲ್ಲಾ ಮುಖ್ಯ ರಸ್ತೆ ಇದೆ, ಅದರ ಜೊತೆಯಲ್ಲಿ 56 ಕಿಲೋಮೀಟರ್ ಒಂದು ಗ್ರಾಮ ರಸ್ತೆಗಳು. ಇವತ್ತು ಆ ಗ್ರಾಮ ರಸ್ತೆಗಳು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಆ 56 ಕಿಲೋಮೀಟರ್ ಗ್ರಾಮ ರಸ್ತೆನ ಜಿಲ್ಲಾ ಮುಖ್ಯ ರಸ್ತೆಗಳಾಗಿ ಪರಿವರ್ತಿಸಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಅತ್ಯಂತ ಹಿಂದುಳಿದ ಕ್ಷೇತ್ರ ಆಗಿರ್ತಕ್ಕಂಥ ಕಡೂರಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಟ್ಟು ಮಾನ್ಯ ಲೋಕೋಪಯೋಗಿ ಸಚಿವರು ಆ ಒಂದು ರಸ್ತೆಗಳ ಸುಧಾರಣೆಗೆ ಆದಷ್ಟು ಬೇಗ ಅನುದಾನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಕೋರಿಕೆಯನ್ನು ಮಾಡ್ತೀನಿ ಅಧ್ಯಕ್ಷರೇ. ಸರ್ಮಾನ್ಯ ಅಧ್ಯಕ್ಷರೇ, ಶಾಸಕರ ಜೊತೆ ಚರ್ಚೆ ಮಾಡ್ತೀನಿ, ಯಾಕಂದ್ರೆ ಅವ್ರು ಕೇಳಿದ್ದು MDR ಅವ್ರ ರಾಜ್ಯ ಹೆದ್ದಾರಿ ಬಗ್ಗೆ ಹೇಳ್ತಿದ್ದಾರೆ. ಖಂಡಿತವಾಗಿ ಅವ್ರು ಚರ್ಚೆ ಮಾಡ್ತೀವಿ. ನಮಗೆ ಹಣದ ಲಭ್ಯತೆ ಆಧಾರದ ಮೇಲೆ ಅವರಿಗೆ ಕಾಮಗಾರಿಗಳನ್ನ ಮಂಜೂರು ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸಭಾಧ್ಯಕ್ಷರೇ, ಸನ್ಮಾನ್ಯ ಕಂದಾಯ ಸಚಿವರನ್ನ ಚುಕ್ಕೆ ಗುರುತಿನ ಪ್ರಶ್ನೆನ ಕೇಳ ಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ, ಆದರೆ ಏನು ಒಂದು ಪ್ರಮುಖವಾಗಿ ಪೋಡಿ ಕಡತ ಮುಕ್ತ ಅಭಿಯಾನವನ್ನು, ಈ ಪೋಡಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಲ್ಲಿ ಒಂದು ಏನೊಂದು ಕ್ರಮವನ್ನು ವಹಿಸಿದರೋ ಆ ಕ್ರಮ ಪರಿಣಾಮಕಾರಿಯಾಗಿಲ್ಲ. ಹಿಡುವಳಿದಾರರಿಗೆ ಮತ್ತು ದರ್ಖಾಸ್ತು ಜಮೀನ್ದಾರರಿಗೆ ದರ್ಖಾಸ್ತು ಜಮೀನವ್ರಿಗಂತೂ ಪೋಡಿನೇ ಸಿಗ್ತಿಲ್ಲ, ಹಿಡುವಳಿ ಜಮೀನವ್ರಿಗೂ ಪೋಡಿ ಸಿಗ್ತಿಲ್ಲ, ಎಲ್ಲ ಒಂದು ಕಡೆ ಕೇವಲ ಲೆವೆನಿ ಮತ್ತು ಮ್ಯೂಟೇಷನ್ ಮಾತ್ರ ಸಿಗ್ತಿರುವಂಥದ್ದಿದೆ. ಹಾಗಾಗಿ ಇದು ಒಂದು ದೊಡ್ಡ ಬ್ಯಾಕ್ಲಾಗ್ ಇದೆ. ಹಿಡುವಳಿದಾರರು 3 ಕೋಟಿಗಿಂತ ಹೆಚ್ಚಿದ್ದಾರೆ, ಆದರೆ ಸರ್ವೆ ನಂಬರ್ ಇರುವಂಥದ್ದು ಬರೀ ಕೇವಲ 1.5 ಕೋಟಿ ಜನ ಮಾತ್ರ ಇದ್ದಾರೆ. ಹಾಗಾಗಿ ಇದೆಲ್ಲವನಿಗೆ ಯಾವ ಒಂದು ಆದ್ಯತೆಯನ್ನು ಕೊಡಬೇಕಾಗಿತ್ತು, ಆದ್ಯತೆಯನ್ನು ಕೊಡಲಿಕ್ಕೆ ನಾನೊಂದಿಷ್ಟು ನಮ್ಮ ಸನ್ಮಾನ್ಯ ಸಚಿವರಲ್ಲಿ ಕೇಳಬಯಸ್ತೀನಿ. ಏನೊಂದು ಈ ಜಮೀನುಗಳನ್ನು ಗ್ರಾಮವಾರು ಡೇಟಾಬೇಸನ್ನು ಮಾಡುವಂಥದ್ದು ಮಾಡಿದಾರ, ಹೋಬಳಿವಾರು ತಾಲೂಕುವಾರು ಡೇಟಾಬೇಸ್ ಕ್ರಿಯೇಟ್ ಮಾಡಿದಾರ, ಮತ್ತು ಏನೊಂದು ಸರ್ವೆ ಅವರಿಗೆ ಅವ್ರಿಗೇನು ಒಂದು ಮಂತ್ಲಿ ಟಾರ್ಗೆಟ್ಸ್ ಕೊಟ್ಟಿರ್ತಾರೆ, 23 ಸರ್ವೆಗಳನ್ನು ಮಾಡಲಿಕ್ಕೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ, ಅವ್ರು ಲೆವೆನಿ ಮತ್ತು ಮ್ಯೂಟೇಷನ್ ಮಾಡಿ ಅಷ್ಟಕ್ಕೆ ನಿಲ್ಲಿಸ್ಕೋತಾರೆ, ಇನ್ನು ಮಿಕ್ಕಿದ್ರೆ ಬೇಕಿದ್ರೆ ಮಾಡ್ಬೋದು ಇಲ್ಲದರೆ ಬಿಡ್ಬೋದು. ಯಾವ ಟಾರ್ಗೆಟ್ಸ್ ಏನು ಸೆಟ್ ಮಾಡಿದಾರ ಅವ್ರಿಗೆ, ಟಾರ್ಗೆಟ್ಸನ್ನ ಈ ಪೋಡಿಯನ್ನು ಮಾಡಲಿಕ್ಕೆ ಟಾರ್ಗೆಟ್ ಸೆಟ್ ಮಾಡಿದಾರ, ಮತ್ತು ದರ್ಖಾಸ್ತಿನ ಜಮೀನನ್ನು ಯಾಕೆ ಅವರು ಪೋಡಿ ಮಾಡ್ತಿಲ್ಲ, ಮತ್ತು ನಗರ ಭಾಗದ ಜಮೀನುಗಳನ್ನು ಯಾಕೆ ಪೋಡಿ ಮಾಡ್ತಿಲ್ಲ, ಬರೀ ಕೇವಲ ಗ್ರಾಮೀಣ ಭಾಗದಲ್ಲಿ ಮಾತ್ರ ಪೋಡಿ ಮಾಡ್ಕೊಳ್ಳೋಂಥದ್ದನ್ನ ಗುರಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೊಂದು ಕಡೆ ಈ ಟಾರ್ಗೆಟು 2015 ಪ್ರಾರಂಭ ಮಾಡಿರೋದು, 2015 ಪ್ರಾರಂಭ ಮಾಡಿರೋದು ಇನ್ನೊಂದು ಭಾಳ ದೂರ ಇದೆ, ಭಾಳ ದೂರ ಇದೆ. ಕೆಲವು ಆಯ್ದ ಗ್ರಾಮಗಳಲ್ಲಿ ಮಾತ್ರ ಮಾಡ್ತಿದ್ದಾರೆ. ಹಾಗಾಗಿ ಸವಿಸ್ತಾರವಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟು ಈ ಪೋಡಿ ಸಮಸ್ಯೆಯನ್ನು, ಪೋಡಿ ಕಡತದ ಮುಕ್ತಾಯ ಅಭಿಯಾನವನ್ನು ಯಶಸ್ವಿಯಾಗಿ ನಿರ್ದಿಷ್ಟ ಕಾಲದಲ್ಲಿ ಮಾಡ್ತಾರಾ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಉತ್ತರ ಕೊಡಲಿ ಅಂತ ಕೇಳ್ಕೋತೀನಿ. ಮಾನ್ಯ ಅಧ್ಯಕ್ಷರೇ, ಈ ಪೋಡಿಗೆ
ಬಾಕಿ ಇರತಕ್ಕಂತ ಪ್ರಕರಣಗಳು ಬಹಳ ವ್ಯಾಪಕವಾಗಿ ಬಾಕಿ ಇದೆ. ಇದರಿಂದ ಜನಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಮಾನ್ಯ ಸದಸ್ಯರು ಹೇಳಿದ್ದಾರೆ. ಅವರು ಹೇಳಿರೋದು ನಿಜವಾದ ವಿಚಾರವನ್ನೇ ಹೇಳಿದ್ದಾರೆ, ಇರುವಂಥ ಸಮಸ್ಯೆಯನ್ನೇ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಜನತಾ ದರ್ಶನ ಮುಖಾಂತರ ಜನಗಳ ಅಹವಾಲುಗಳನ್ನು ಕೇಳುವಂಥ ಒಂದು ಪ್ರಯತ್ನ ಮಾಡಿದಾಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಹಳ್ಳಿಯಿಂದ ಜನ ಒತ್ಕೊಂಡು ಮುಖ್ಯಮಂತ್ರಿಗಳವರೆಗೆ ಬರ್ತಾ ಇರೋದು ಕೂಡ ಈ ಪೋಡಿ ಆಗದೇ ಇರುವಂಥ ಪ್ರಕರಣಗಳಿಂದ. ಅವರ ಹೆಸರಿನಲ್ಲಿ ಆರ್ ಟಿ ಸಿ ಇದೆ, ಆದರೆ ಅದಕ್ಕೆ ಸರ್ವೆ ಆಗಿಲ್ಲ, ಸ್ಕೆಚ್ ಆಗಿಲ್ಲ, ಅದನ್ನು ಮಾರಾಟ ಮಾಡೋಕ್ಕೂ ಆಗ್ತಾಯಿಲ್ಲ ಅವರು. ಸೊ ಅನುಭವ ಇದೆ ಬಿಟ್ಟರೆ ಸಂಪೂರ್ಣ ಹಕ್ಕಿನ ದಾಖಲೆಗಳು ಇಲ್ಲಿವರೆಗೂ ಕೊಡೋದಕ್ಕೆ ಆಗಿಲ್ಲ. ಇದನ್ನು ಅರ್ಥ ಮಾಡಿಕೊಂಡೇ ಹೋದ ಸರ್ಕಾರ ಹಿಂದೆ ಕಾಂಗ್ರೆಸ್ ಇದ್ದಾಗ ಸರ್ಕಾರದಲ್ಲಿದ್ದಾಗ ನಾವು ಪೋಡಿ ಮುಕ್ತ ಗ್ರಾಮ ಅಂತ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿ ಜನ ಬಂದು ನಮಗೆ ಅರ್ಜಿ ಕೊಡೋದ್ರ ಬದಲಿಗೆ ಆ ಊರಿನಲ್ಲಿ ಈ ಥರ ಯಾವ ಸರ್ವೆ ನಂಬರ್ಗಳು ಪೋಡಿ ಆಗಿಲ್ಲ, ಸರ್ಕಾರನೇ ಆಯ್ಕೆ ಮಾಡಿಕೊಂಡು ಪೋಡಿ ಮಾಡಿಕೊಡ್ತಕ್ಕಂಥ ಅಭಿಯಾನವನ್ನು ನಾವು ಚಾಲನೆ ಮಾಡಿದ್ವಿ. ಆಗ ಅವರು ಹೇಳಿದಾಗೆ ಮಾನ್ಯ ಶಾಸಕರು 2015 ಈ ಕೆಲಸ ಆರಂಭ ಮಾಡಿದ್ವಿ. 2015 1791 ಗ್ರಾಮ, 2017 1634, 2018 4337 ಗ್ರಾಮ, 2019 4647 ಗ್ರಾಮ. ಅಲ್ಲಿವರೆಗೂ ಭಾಳ ಪ್ರಗತಿ ಆಗ್ತಾ ಇತ್ತು, 19 ನಂತರ ಪ್ರಗತಿ ಕುಂಠಿತ ಆಗಿದೆ. 20 2977, 21 ಬರೀ 1016, 22 ಬರೀ 228. ಇಷ್ಟು ಒಂದು ಪೋಡಿ ಮುಕ್ತ ಅಭಿಯಾನ ಯಾವ ಒಂದು ಅಭಿಯಾನದ ಮಾದರಿಯಲ್ಲಿ ಚಾಲನೆ ಆಯಿತು ಅದು ಬರ್ತಾ ಬರ್ತಾ ಕಳೆದ 4 ಒಂಥರ ಟ್ರಿಕಲ್ ಲೆವೆಲ್ಗೆ ಬಂದುಬಿಟ್ಟಿದೆ. ಇದು ಆಗಿರುವಂಥದ್ದು ಒಟ್ಟಾರೆ 16630 ಗ್ರಾಮ ಪೋಡಿ ಮುಕ್ತ ಅಭಿಯಾನದಲ್ಲಿ ಇಲ್ಲಿವರೆಗೂ ತಗೊಂಡಿದ್ದೇವೆ. ಅಷ್ಟಾದರೂ ಕೂಡ ಇನ್ನೂ 14085 ಗ್ರಾಮ ಉಳಿದಿದೆ. ಸಮಸ್ಯೆ ಇನ್ನೂ ಭಾಳ ದೊಡ್ಡ ಗಾತ್ರದಲ್ಲಿ ಉಳಿದಿದೆ, ನಾನು ಒಪ್ತೇನೆ. ಈಗ ಉತ್ತರ ಅವರು ಕೇಳಿದ್ದಾರೆ, ಇದು ಸಮಸ್ಯೆ ರೂಪ ಹೇಳಿದ್ದೇನೆ ಅಷ್ಟೇ. ಇದನ್ನು ನಾವು ಮಾಡಿಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸೂಚನೆ ಕೊಟ್ಟಿದ್ದಾರೆ, ಪೋಡಿ ಮಾಡಿಕೊಡೋವರೆಗೆ ಜನಕ್ಕೆ ನೆಮ್ಮದಿ ಇರೋದಿಲ್ಲ, ಇದು ಯಾವುದೇ ಮಾರ್ಗ ಆದರೂ ಹುಡುಕಿ ನೀವು ಪೋಡಿ ಮಾಡಿಕೊಡ್ಬೇಕು ಅಂತ. ಮಾಡಿಕೊಡೋದು ಸಲೀಸಲ್ಲ, ಯಾಕೆಂದರೆ ಒಂದು ಸರ್ವೆ ನಂಬರ್ ಮಾಡಿಕೊಡ್ಲಿಕ್ಕೆ ಹೋದಾಗ ಹೆಚ್ಚು ಕಡಿಮೆ 1/4 RTCಗಳಲ್ಲಿ ಆ್ಯಕ್ಚುಲಿ ಅಲ್ಲಿ ಜಮೀನಿನಲ್ಲಿ ಇರುವ ವಿಸ್ತೀರ್ಣಕ್ಕಿಂತ ಹೆಚ್ಚು RTC ಓಡ್ತಾ ಇದೆ. ಅಂದರೆ ಜಮೀನು ಇರೋದೇ ಅಲ್ಲಿ ನೆಲಮಟ್ಟದಲ್ಲಿ 20 ಎಕರೆ, ಪಾಣಿಗಳು ನೋಡಿದರೆ 25 ಎಕರೆಗೆ ಓಡ್ತಾ ಇದೆ. ಯಾಕಾಯಿತು ಅಂತ ತಾವು ಕೇಳ್ಬೋದು. ಏನಾಗಿರುತ್ತೆ, ನೀವು ಒಬ್ಬರಿಗೆ ಮಾರಿರ್ತೀರ, ಅವ್ರಿಗೆ ಮಾರಿದ ಮೇಲೆ ಅವ್ರಿಗೆ ಹೊಸ ನಂಬರ್ ಆಗಿರುತ್ತೆ, ಆದರೆ ನಿಮ್ಮ ಹೆಸರಿನಲ್ಲೂ ಕೂಡ ಮಾರಿದ ವಿಸ್ತೀರ್ಣವು ನಿಮ್ಮ ಹೆಸರಿನಲ್ಲಿ ಮುಂದುವರೆದಿರುತ್ತೆ ಕೆಲವು ಕಡೆ. ಇನ್ನು ಕೆಲವು ಕಡೆ ನೀವು ಮಾರಿರೋದು ನಿಮ್ಗೆ ಇದ್ದಿದ್ದೇ 2 ಎಕರೆ, ಆದರೆ ಕ್ರಯ ಪತ್ರದಲ್ಲಿ 2.5 ಎಕರೆ ಅಂತ ಬರೆದಿದ್ದೀರಾ, ಅದು 2.5 ಎಕರೆಗೆ ಕ್ರಯ ಆದಮೇಲೆ ಪಾಣಿ ಓಡ್ತಾ ಇದೆ. ಹೀಗೆ ಏನೆಲ್ಲ ಅನಾಹುತಗಳು ಆಗಿ ಅಲ್ಲಿ ಇರುವಂಥ ವಿಸ್ತೀರ್ಣಕ್ಕಿಂತ ಹೆಚ್ಚು ಪಾಣಿ ಓಡ್ತಾ ಇದೆ. ಇದನ್ನು ನಾವು ಸರಿಪಡಿಸ್ಬೋದು. ಸರಿಪಡಿಸ್ಲಿಕ್ಕೆ ಹೋದಾಗ ತಕರಾರು ಅಲ್ಲಿ ವ್ಯಾಜ್ಯಗಳು ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಡು ಬರ್ತಾರೆ. ಆದರೂ ಸಹ ಇದನ್ನು ಮುಗಿಸ್ಲೇಬೇಕು ಅಂತಕ್ಕಂಥದ್ದು ನಮ್ಮ ಸಂಕಲ್ಪ. ನಾನು ಈಗ ಸುಮಾರು 22 ಇದನ್ನು ರಿವ್ಯೂ ಮಾಡಿದ್ದೇನೆ ಇದೇ ಸಮಸ್ಯೆಯನ್ನು, ಯಾಕಂದರೆ ನಮ್ಮ ಇಲಾಖೆಯಲ್ಲಿ top 3 ಪ್ರಾಬ್ಲಮ್ಸಲ್ಲಿ ಇದು ಒಂದು ಕೂಡ. ಆಮೇಲೆ ಇದು ಸಾಲ್ವ್ ಮಾಡೋವರೆಗೂ ಜನಕ್ಕೆ ನೆಮ್ಮದಿ ಇಲ್ಲ, ಅದನ್ನು ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದಾರೆ. ಆ ಕಾರಣದಿಂದ ರಿವ್ಯೂ ಮಾಡಿದ್ದೇನೆ, ಇದನ್ನು ಹೀಗೆ ಬಿಡೋದಿಲ್ಲ ನಾನು. ಇವೆಲ್ಲ ಕಾರಣ ಹೇಳ್ತಾ ಇದ್ದೀವಿ, ನೆಪ ಹೇಳ್ತಾ ಇಲ್ಲ, ನಾನು ಸಮಸ್ಯೆ ಹೇಳ್ತಾ ಇದ್ದೀನಿ. ಆದರೆ ಸಂಕಲ್ಪ ಮಾಡಿದ್ದೇವೆ, ಡಿಸ್ಪ್ಯೂಟ್ ಇದ್ದರೂ ಕೂಡ ಆ್ಯಸ್ ಪರ್ ರೂಲ್ಸ್ ಅವುಗಳನ್ನು ಪರಿಹಾರ ಮಾಡಿ, ಯಾರ್ದು ಕಡಿತ ಮಾಡಬೇಕಾದ್ರೆ ಅವ್ರದ್ದು ಕಡಿತ ಮಾಡಿ ಉಳಿದವರಿಗೆ ಒಟ್ಟು ಪೋಡಿ ಮಾಡಿಕೊಡಬೇಕು. ನಾನು ಈಗ ರಿವ್ಯೂ ಮಾಡಿರೋ ಪ್ರಕಾರ 70%+ ನಾವು ಇದನ್ನು ಬಗೆಹರಿಸ್ಬೋದು. 70% ಆಫ್ ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್. 30% ತೀರಾ ಕಾಂಪ್ಲಿಕೇಟೆಡ್ ಇರ್ತದೆ, ಅವುಗಳನ್ನು ಆಮೇಲೆ ನೋಡೋಣ. ಈ 70%ಗಾದರೂ ನಾವೇ ಜನರೇಟ್ ಮಾಡಬೇಕು, ಅವ್ರು ಬಂದು ಅರ್ಜಿ ಕೊಡೋದಲ್ಲ. ಈಗೇನಾಗಿದೆ, ಏಕವ್ಯಕ್ತಿ ಪೋಡಿ ಅಂತ ಕೋರಿಕೆ ಮೇರೆಗೆ ಪೋಡಿ ಮಾಡೋದು ಆರಂಭ ಮಾಡಿ ಈ ಮಿಷನ್ ಮೋಡಲ್ಲಿ ನಡೀತಾ ಇದ್ದ ಕೆಲಸ ನಿಂತೋಗಿದೆ. ಸೊ ಜನ ಬಂದು ನಮ್ಗೆ ಅರ್ಜಿ ಕೊಡಬೇಕು, ಅರ್ಜಿ ಕೊಟ್ಟವ್ರು ನಾವು ಮಾಡಿಕೊಡ್ತೇವೆ. ಹಾಗಾಗಿ ಪೋಡಿ ಮುಕ್ತ ಗ್ರಾಮ ಆಲ್ಮೋಸ್ಟ್ ಸ್ಕೀಮ್ ಕಂಟಿನ್ಯೂ ಆಗಿದೆ,
ಆದರೆ ಆಕ್ಟಿವಿಟಿ ಆಗ್ತಾ ಇಲ್ಲ ಅದರಲ್ಲಿ. ಈಗ ಅದಕ್ಕೆ ಮತ್ತೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ ಕೆಲಸ ಸರ್ಕಾರನೇ ಮಾಡಿಕೊಡ್ಬೇಕು, ಜನ ಬಂದು ನಮಗೆ ಬಾಗಿಲು ಸುತ್ತೋದಲ್ಲ ಅನ್ನುವಂಥ ವಿಚಾರವನ್ನು ಸರ್ವೆ ಇಲಾಖೆಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ನಾವೇ ಈ ನಂಬರ್ಗಳನ್ನು ಜನರೇಟ್ ಮಾಡಿ ಕ್ಯಾಂಪೇನ್ ಮೋಡಲ್ಲಿ ಮಾಡುವಂಥದ್ದು ಕಳೆದ 3 ವರ್ಷದಿಂದ ಆಲ್ಮೋಸ್ಟ್ ನಿಲ್ಲಾಗಿದೆ. ಈಗ ಮತ್ತೆ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ, ಮಿಷನ್ ಮೋಡಲ್ಲಿ ಮಾಡ್ತೇವೆ. ಆದರೆ ನಾನು ಹೇಳ್ದಷ್ಟು ಸಲೀಸಿಲ್ಲ. ಬಹುಶಃ 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು ಇದನ್ನು ಒಂದು ಹಂತಕ್ಕೆ ತರಲಿಕ್ಕೆ. ಆ ದಿಕ್ಕಿನಲ್ಲೇ ನಾವು ಒಂದು 3-4 ಇಯರ್ಸ್ ಪ್ಲ್ಯಾನ್ ಇಟ್ಕೊಂಡೇ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ತಾವು ದರ್ಖಾಸ್ತು ಹೇಳಿದ್ರಿ, ದರ್ಖಾಸ್ತಲ್ಲಿ ಇನ್ನೂ ಜಟಿಲ ಸಮಸ್ಯೆಗಳಿದ್ದಾವೆ. ಹಾಗಂತೇಳಿ ನಾವು ಅದನ್ನು ಕೂಡ ಬಿಡೋದಿಲ್ಲ. ನಾವು ಹೇಳಿದ್ದೇವೆ, ಜನ ಅರ್ಜಿ ಕೊಟ್ಟಾಗ 1-5 ಮಾಡೋದಲ್ಲ, ನಾವಾಗಿ ನಾವೇ ಸುಮೋಟೋ ಎಲ್ಲ ದರ್ಖಾಸ್ತು ನಂಬರ್ಗಳಿಗೆ ನಾವೇ 1-5 ಮಾಡಿ, ಯಾವುದು 1-5 ಅಲ್ಲಿ ಕ್ಲಿಯರ್ ಆಗುತ್ತೆ ಅದನ್ನು ನಾವೇ ಪೋಡಿಗೆ ಪುಷ್ ಮಾಡಬೇಕು ಅಂತ ಕೂಡ ನಾವು ಇನಿಷಿಯೇಟ್ ಮಾಡಿದ್ದೇವೆ, ಡಿಸ್ಕಷನ್ ಮಾಡಿದ್ದೇವೆ. ಕೆಲವು ಜಿಲ್ಲೆಗಳಲ್ಲಿ ಹಾಸನ ಅಂತ ಕಡೆ ನಾನು ಇನಿಷಿಯೇಟಿವ್ ಮಾಡಿದ್ದೇನೆ, ಧಾರವಾಡದಲ್ಲಿ ಇನಿಷಿಯೇಟ್ ಮಾಡಿದ್ದೇವೆ. ನಾವು ಆ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಪೋಡಿ ಕಂಪ್ಲೀಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ದೇವೆ. ಮಾಡಲಿಕ್ಕೆ ಹೋದರೆ ಲಕ್ಷಾಂತರ ಪೋಡಿ ನಾವು ಮಾಡಿಕೊಡ್ಬೇಕಾಗುತ್ತೆ, ಟೆನ್ಸ್ ಆಫ್ ಲ್ಯಾಕ್ಸ್. ನಾನು ಫೈನಲ್ ನಂಬರ್ ಹೇಳಿದರೆ ಭಾಳ ಬಾಕಿ ಇದೆ, ಅದು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದೇ ನಿಮಿಷ ಕನ್ಕ್ಲೂಡ್ ಮಾಡಿಬಿಡ್ತೇನೆ, ನಾನು ಮುಗೀತು. ಸೊ ಹಾಗಾಗಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಸಾಕಷ್ಟು ಸರ್ವೇಯರ್ಗಳ ಅವಶ್ಯಕತೆ ನಮಗೆ ಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಸರ್ಕಾರ ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನು ತಗೊಂಡು ಲೈಸೆನ್ಸ್ಡ್ ಸರ್ವೇಯರ್ಸು 1800 ಜನಕ್ಕೆ ಈಗ ಸೆಲೆಕ್ಟ್ ಮಾಡಿದ್ದೇವೆ. 2 ತಿಂಗಳ ಹಿಂದೆ ನಾವು ಎಕ್ಸಾಮ್ ಮಾಡಿ ಸೆಲೆಕ್ಟ್ ಮಾಡಿ ಈಗ ಟ್ರೈನಿಂಗ್ ನಡೀತಾ ಇದೆ. 1800 ಜನ ಲೈಸೆನ್ಸ್ ಸರ್ವೇಯರ್ಸನ್ನು ನಾವು ಜನವರಿಗೆ ಫೀಲ್ಡ್ಗೆ ಕೊಡ್ತೇವೆ. ಇವೆಲ್ಲ ಕೆಲಸ ಮಾಡಬೇಕು ಅಂದರೆ ಹ್ಯಾಂಡ್ಸ್ ಬೇಕು. 1800 ಸಾಲೋದಿಲ್ಲ, ಆದರೆ ಇನ್ನೂ ಅಗ್ಮೆಂಟೇಷನ್ ಮಾಡ್ತೇವೆ, ಮುಖ್ಯಮಂತ್ರಿಗಳು ಕೇಳಿದ್ದೇವೆ, ಅವರು ಆಯಿತು ಅಂತ ಹೇಳಿದ್ದಾರೆ. ಅದಲ್ಲದೆ 364 ಜನ ಗೌರ್ಮೆಂಟ್ ಸರ್ವೇಯರ್ಸು ರಿಕ್ರೂಟ್ಮೆಂಟ್ಗೆ ಆಲ್ರೆಡಿ ಇನಿಷಿಯೇಟ್ ಮಾಡಿದ್ದೇವೆ. ಅದರ ಜೊತೆಗೆ ಒಂದು 27 ಜನ ADLR ರಿಕ್ರೂಟ್ಮೆಂಟ್ಗೂ ಕೂಡ ಇನಿಷಿಯೇಟ್ ಮಾಡಿದ್ದೇವೆ. ಸೊ ಒಟ್ಟಾರೆ ನಮಗೆ ಬೇಕಾಗಿರುವ ಮಾನವ ಸಂಪನ್ಮೂಲವನ್ನು ಹೆಚ್ಚಿಗೆ ಮಾಡಿಕೊಂಡು ಇವುಗಳನ್ನು ತಮ್ಮ ಉದ್ದೇಶ ಏನಿದೆ ಮಿಷನ್ ಮೋಡಲ್ಲಿ ನಾವೇ ಮಾಡಿಕೊಡ್ಬೇಕು ಸ್ವಯಂ ಪ್ರೇರಣೆಯಿಂದ ಸರ್ಕಾರ ಅನ್ನುವಂಥದ್ದು ನಮ್ಮ ಸಂಕಲ್ಪನೂ ಅದೇ ಆಗಿದೆ. ಸಮಸ್ಯೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜಟಿಲ ಇದೆ, ಹಾಗಂತೇಳಿ ನಾವು ಬಿಡೋದಿಲ್ಲ. ಈ ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸ್ಟಾರ್ಟಿಂಗ್ ಈಗ ಈ ತಿಂಗಳಿಂದನೇ ನಾವು ಸ್ಟಾರ್ಟ್ ಮಾಡಿ 1 ವರ್ಷದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೇವೆ. 2 ವರ್ಷದಲ್ಲಿ 3 ವರ್ಷ 4 ವರ್ಷ ಪ್ಲಾನ್ ಇಟ್ಕೊಂಡು, ಬಟ್ ಒಂದು ಟಾರ್ಗೆಟ್ ಇಟ್ಕೊಂಡು ಖಂಡಿತವಾಗಿ ಮಾಡ್ತೇವೆ. ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ, ಇದು ಲ್ಯಾಂಡಿನ ಸಮಸ್ಯೆ, ತಾಲೂಕು ಆಫೀಸ್ ಸಮಸ್ಯೆ, ನಿಮಗೆ ಈ ಕೊನೆಯಲ್ಲಿ ತಾವೊಂದು ಮಾತು ಹೇಳಿದ್ರಿ, ಸರ್ವೇಯರ್ನ ಅಪಾಯಿಂಟ್ಮೆಂಟ್ ಮಾಡೋದು ಇದು ಶೀಘ್ರ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ, ಸರ್ವೇಯರ್ನ ಅಪಾಯಿಂಟ್ ಮಾಡದೆ ಭಾಳ ದಿವಸ ಆಗಿದೆ. ಲೈಸೆನ್ಸ್ಡ್ ಸರ್ವೇಯರಿಗೆ ಎಲ್ಲ ಭೂಮಿಯನ್ನು ಸರ್ವೆ ಮಾಡಲಿಕ್ಕೆ ಅಧಿಕಾರ ಇಲ್ಲ, ಪೋಡಿ ಮಾಡಲಿಕ್ಕೆ ಅಧಿಕಾರ ಇಲ್ಲ ಲೈಸೆನ್ಸ್ಡ್ ಸರ್ವೇಯರಿಗೆ. ಸರ್ವೇಯರ್ ಕೊರತೆ ಸಿಕ್ಕಾಬಿಟ್ಟು ಕಮ್ಮಿ ಇದೆ ಸರ್. ಈ ಲ್ಯಾಂಡ್ ಟ್ರಿಬ್ಯುನಲ್ ಆ್ಯಕ್ಟ್ ಬಂದ್ರ ಮೇಲೆ ನಮ್ಮಲ್ಲೆಲ್ಲ ಪೋಡಿ ಇದು ಸರ್ವೆಗೆ ಷರತ್ತಿಗೆ ಒಳಪಡಿಸಿ ಜಡ್ಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ನನ್ನ ಒಂದು ತಾಲೂಕಿನಲ್ಲಿ 5,500 ಪೆಂಡಿಂಗ್ ಇದೆ, ನಿಮ್ಮ ಬಹುಶಃ ನಿಮ್ಮ ಇದರಲ್ಲೇ ಇರ್ಬೋದು ಲ್ಯಾಂಡ್ ಟ್ರಿಬ್ಯುನಲ್ ಇದನ್ನ ಜಡ್ಜ್ಮೆಂಟನ್ನು. ಈಗ ಅದನ್ನು ಸರ್ವೆ ಆಗಬೇಕು, ಸರ್ವೆ ಮಾಡಿ ಮತ್ತೊಂದು ಜಡ್ಜ್ಮೆಂಟ್ ಆಗಬೇಕಾಗಿದೆ. ಹೀಗಾಗಿ ಇದು ಸಂಪೂರ್ಣವಾಗಿ ಹಂಗೆ ಬಿದ್ದಿದೆ. ಮತ್ತೆ ಹಣ ಕಟ್ತಾರೆ ರೈತರು ಸರ್ವೆಗೆ, ಅದೊಂದು ಟೈಮಿಗೆ ಲ್ಯಾಪ್ಸ್ ಆಗೋಗುತ್ತೆ. ಈಗ ಸದಸ್ಯ ಹಣ ಕಟ್ಟೋದು ಒಂದು ಗೊತ್ತವರ್ತು, ಅದನ್ನ ಸರ್ವೆನೇ ಮಾಡೋಕ್ಕಾಗೋದಿಲ್ಲ ಅವರಿಗೆ. ಈಗ ತವಾ ಉತ್ತರ ಕೊಟ್ಟು ನೀವು ಸರ್ವೆ ಜಾಸ್ತಿ ಆಗಬೇಕಂತ ಹೇಳಿದ್ದೀರಿ, ಮಾಡ್ತಂತ ಹೇಳಿದ್ದಾರೆ. ಸರ್ವೇರ್ ಅಪಾಯಿಂಟ್ ಆಗೋ ತನಕ ಸರ್ ಇವ್ರದ್ದು ಆಶಯ ಎಲ್ಲ ಸರಿನೇ, ಅದು ಮಾಡ್ತಂತಿಲ್ಲ. ಯಾವಾಗ ಮಾಡಿ ಪೋಡಿ ಮುಕ್ತ ಅಲ್ಲ, ಇರುವ ಅಪ್ಲಿಕೇಶನ್ ನಿಮ್ಗೆ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 1000 ಅಪ್ಲಿಕೇಶನ್ಗಳು, ಒಂದೊಂದು ತಾಲೂಕು ಆಫೀಸನ್ನು ನೀವು ರಿವ್ಯೂ ಮಾಡಿ, ತುಂಬಾ ಕಷ್ಟ ಇದೆ. ರೈತರು ಪ್ರತಿ ದಿವಸ ಅಲೀತಾ ಇದ್ದಾರೆ ತಾಲೂಕು ಆಫೀಸಿಗೆ. ಈಗ ಇರೋ ಸರ್ವೇರ್ಗಳು ಅವ್ರು ಮಾಡೋ ಅಧ್ವಾನಗಳನ್ನ ನೋಡಿದ್ರೆ ಅಲ್ಲಿ ತೀರ್ಥಹಳ್ಳಿಲಿ ಬೇಡ ಅಂದವನ್ನ ಬೆಂಗಳೂರಿಗೆ ಹಾಕ್ತಾರೆ. ಅವನಿಗೆ ಡಿಸ್ಮಿಸ್ ಆಗಬೇಕು ಕೆಲವು ಸರ್ವೇರು. ಸುಮ್ಮನೆ ಹೋಗಿ ಯಾವುದೋ ಸರ್ಕಾರಿ ಲ್ಯಾಂಡೆಲ್ಲ ಸ್ಕೆಚ್ ಮಾಡಿ ಕೊಟ್ಕೊಂಡು ಸ್ಯಾಂಕ್ಷನ್ ಮಾಡಿಸ್ತಾ ಇದ್ದಾರೆ. ಇಂಥ ಸರ್ವೇರನ್ನು ತೆಗೆದಾಕಿ ಏನಾದ್ರು ಮಾಡಿ, ಇಲ್ಲರೂ ಭಾರಿ ದೊಡ್ಡ ತಲೆನೋವು ಇದೆ. ಆಯ್ತು ಸದಸ್ಯರೇ, ಈಗ ಅಶ್ವಥ್. ಸಭಾಧ್ಯಕ್ಷರೇ, ನಮ್ಮ ಸನ್ಮಾನ್ಯ ಕಂದಾಯ ಸಚಿವರು ಭಾಳಷ್ಟು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿ ಈ ಸಮಸ್ಯೆನ ಬಗೆಹರಿಸೋ ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ.
ಆದರೆ ಇನ್ನೊಂದಿಷ್ಟು ಹೆಚ್ಚು ಪ್ರಯತ್ನ ಏನಾಗಬೇಕಾಗಿದೆ, ಏನೊಂದು ಗ್ರಾಮವಾರು ಡೇಟಾಬೇಸನ್ನು ತಯಾರು ಮಾಡಬೇಕಾಗಿದೆಯೋ ಆ ಡೇಟಾಬೇಸನ್ನು ತಯಾರು ಮಾಡಲಿ, ತಂತ್ರಜ್ಞಾನ ಬಳಸಲಿ, ಏರಿಯಲ್ ಸರ್ವೆ ಮತ್ತು ಫಿಸಿಕಲ್ ಸರ್ವೆ ಜೊತೆಯಲ್ಲೇ ಇಂಟಿಗ್ರೇಷನ್ ಆಗಲಿ. ಈ ಡೇಟಾಬೇಸ್ ಇಲ್ಲದೆ ಸಮಸ್ಯೆ ಆಗುತ್ತೆ. ಮತ್ತು ಆರ್ಬಿಟ್ರೇರಿ ಆಗಿ ಫಸ್ಟ್ ಇನ್ ಆ್ಯಂಡ್ ಫಸ್ಟ್ ಔಟ್ ಬೇಸಿಸ್ ಮೇಲೇ ಈ ಒಂದು ಪೋಡಿನೂ ಮಾಡಿಕೊಡುವಂಥದ್ದಾಗಲಿ, ಈಗ ಹೇಗೆ ಲೆವೆನಿ ಮತ್ತು ಮ್ಯೂಟೇಷನ್ಗೆ ಫಸ್ಟ್ ಇನ್ ಆ್ಯಂಡ್ ಫಸ್ಟ್ ಔಟ್ ಬೇಸಿಸ್ ಮೇಲೆ ಮಾಡ್ತಿದ್ದೀರೋ ಅದೇ ಬೇಸಿಸ್ ಮೇಲೆ ಇದನ್ನು ಮಾಡಿ, ಇಲ್ದರೆ ಏನಾಗ್ತಿದೆ ಅಂದರೆ ಅವ್ರು ಇಷ್ಟ ಬಂದಂಗೆ ಆಯ್ಕೆ ಮಾಡ್ಕೊಂಡು ಮಾಡ್ಕೊಡುವಂಥದ್ದಾಗ್ತಿದೆ. ಫಸ್ಟ್ ಇನ್ ಆ್ಯಂಡ್ ಫಸ್ಟ್ ಬೇಸಿಸ್ ಮೇಲೆ ಮಾಡಲಿ, ಡೇಟಾ ಬೇಸ್ ಕ್ರಿಯೇಟ್ ಮಾಡಿ, ಮತ್ತು 23 ಸರ್ವೆ ಮಾಡಿದ್ಮೇಲೆ ಇನ್ನು ಮಿಕ್ಕಿದ್ದು ಮಾಡಬೇಕೋ ಬಿಡಬೇಕು ಅನ್ನೋಂಥ ಟಾರ್ಗೆಟ್ ಏನು ಇರಲ್ಲ ಅವರು. ಹಾಗಾಗಿ ಅದನ್ನು ಓಕೆ ಆಸಕ್ತಿ ವಹಿಸಲ್ಲ. ನನ್ನೊಂದು ಒಂದು ಸಣ್ಣ ಸಮಸ್ಯೆ ಅಂದರೆ, ಒಂದು ಅಪಾಯಿಂಟ್ಮೆಂಟ್ ಇದು, ಎರಡನೇ ಸರ್ವೇರ್ ಇದ್ದರೂ ಕೂಡ ಅವನು ಸರ್ವೆ ಮಾಡಿ ಬಂದು ಇಲ್ಲಿ ಅಪ್ಲೋಡ್ ಮಾಡುವಾಗ ಇವನು ಕೆಲವು ಬೇಕಂತ ತಪ್ಪು ಮಾಡ್ತಾನ ಅಲ್ಲ, ಅದು ತಪ್ಪು ಆಗೋದಾ? ಅದು ಆಗಿದ ತಕ್ಷಣ ADLR ಹೋಗ್ತದೆ ಮತ್ತೆ ಅವನು ಸುತ್ತ. ಅದಕ್ಕೆ ಯಾರಾದರೂ ಸರ್ವೇರ್ ಅವನ ಮಿಸ್ಟೇಕಲ್ಲಿ ತಪ್ಪಾಗಿ ಅಪ್ಲೋಡ್ ಮಾಡಿದರೆ ಅವನದೇ ಜವಾಬ್ದಾರಿ, ಅವನೇ ಅದನ್ನು ADL ಆಫೀಸ್ ಹೋಗಿ ಸರಿಪಡಿಸ್ಕೊಂಡು ಬರಬೇಕು. ಜನರಿಗೆ ಕಷ್ಟ ಕೊಡಬಾರ್ದು, ಅದು ಆದೇಶದಿಂದ ಹೋಗ್ಬೇಕು. ಇಲ್ಲಿ ಬಹಳ ಸಮಸ್ಯೆ. ಸಭಾಧ್ಯಕ್ಷರ ನಿಮಿಷ ಮೊನ್ನೆ ಆ ಕಂದಾಯ ಸಚಿವರು ಆಯ್ತು, ಈಗ ಇಲ್ಲ ಇಲ್ಲ ಅವ್ರು ಪೂರಕವಾಗಿ ದಯಮಾಡಿ ಪೂರಕವಾಗಿ ಮಂತ್ರಿಗಳೇ ಅವಕಾಶ ಕೊಡ್ತಾರೆ. ಈಗ ಒಂದು ಸಭಾಧ್ಯಕ್ಷ ಮೊನ್ನೆ ಕೃಷ್ಣ ಬೈರೇಗೌಡರು ಸಾಹೇಬರು ನಮ್ಮ ಹಾಸನ ಜಿಲ್ಲೆಗೆ ಬಂದು ಕಂದಾಯ ಇಲಾಖೆ ರಿವ್ಯೂ ಮಾಡಿದ್ರು. ಒಂದು ನಿಮಿಷ ಸರ್, ಈಗ ದುರಸ್ತು ಮಾಡೋ ವಿಚಾರದಲ್ಲಿ ತುಂಬಾ ನಾವು ಅವ್ರ ಹತ್ರ ಚರ್ಚೆ ಕೂಡ ಮಾಡಿದ್ವು. ಈಗ ಏನಾಗಿದೆ, ಒಂದು ಸರ್ವೆ ನಂಬರ್ ಒಂದು 52 ಅಂತ ಇರುತ್ತೆ, 20 ಜನಕ್ಕೆ ಮಂಜೂರಾತಿ ಆಗಿರ್ತದೆ, ಅದರಲ್ಲಿ 15 ಜನದ ರೆಕಾರ್ಡ್ ಸರಿ ಇರುತ್ತೆ, 5 ಜನದ ರೆಕಾರ್ಡ್ ಸರಿ ಇರಲ್ಲ. ಆ ಸರ್ವೆ ನಂಬರ್ಲ್ಲಿರ್ತಕ್ಕಂಥ 15 ಜನದ್ದು ಕೂಡ 1-5 ಮಾಡಿ ಮುಂದುವರಿಸಿ ಅಂತ ಸೂಚನೆ ಕೂಡ ತಾವು ಕೊಟ್ಟು ಬಂದಿದ್ದೀರಿ. ಅದು ಸ್ವಾಗತಕರ ವಿಚಾರ, ಈಗಾಗಲೇ ಮುಂದಾಗ್ತಿದ್ದಾರೆ. ಈ ಬಗ್ಗೆ ಅದ್ರ ಇದ್ರ ಮಧ್ಯದಲ್ಲಿ ಇನ್ನೊಂದು ಏನು ಹೇಳ್ತಕ್ಕಂಥದ್ದು ಮಾನ್ಯ ಕಂದಾಯ ಸಚಿವರಲ್ಲಿ ಅಂದರೆ, ಹಿಂದೆ ಪೋಡಿ ಮುಕ್ತ ಅಂತ ಮಾಡಿದಾರಲ್ಲ ಸರ್, ಆ ಪೋಡಿ ಮುಕ್ತದಲ್ಲಿ ಏನಾದರೂ ಪಾಣಿಗಳಲ್ಲಿ ವ್ಯತ್ಯಾಸ ಇರೋದನ್ನು ಮಾತ್ರ ಸರಿಪಡಿಸಿದ್ದಾರೆ ಸರ್, ಅಲ್ಲಿ ದುರಸ್ತಿ ಕಾರ್ಯಗಳು ಮುಗಿದಿಲ್ಲ. ಅದು ತಮ್ಮ ಗಮನಕ್ಕೆ ಸರ್, ಅದನ್ನು ಒಂದು ಡೈರೆಕ್ಷನ್ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ಸಚಿವರು, ಮಾನ್ಯ ಅಧ್ಯಕ್ಷರೇ, ಅವರು ಮಾನ್ಯ ಅರಗ್ ಜ್ಞಾನೇಂದ್ರ ಅವರು ನಮ್ಮ ಮಾನವ ಸಂಪನ್ಮೂಲ ಅಂದರೆ ಸರ್ವೇಯರ್ಸ್ ಬಗ್ಗೆ ಹೇಳಿದರು. ನಾನು ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಈಗ ಆಲ್ರೆಡಿ 1800 ಲೈಸೆನ್ಸ್ ಸರ್ವೇಯರ್ಸನ್ನು ಸೆಲೆಕ್ಷನ್ ಮಾಡಿದ್ದೇವೆ, ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಜನವರಿಗೆ ಆಯಾ ಜಿಲ್ಲೆಯಲ್ಲಿ ಎಷ್ಟು ಪೆಂಡೆನ್ಸಿ ಇದೆ ಅಂತ ನೋಡಿಕೊಂಡು ಪೆಂಡೆನ್ಸಿ ಆಧಾರದ ಮೇಲೆ 1800 ಜನ ಲೈಸೆನ್ಸ್ ಸರ್ವೇಯರ್ಸನ್ನು ಜಿಲ್ಲೆಗಳಿಗೆ ಅಲೋಕೇಷನ್ ಮಾಡ್ತೇವೆ. ಸೊ ಕ್ರೈಟೀರಿಯಾ ಏನಂದರೆ ಇಷ್ಟೇ, ಯಾವ ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ ಅನ್ನೋ ಕ್ರೈಟೀರಿಯಾ ಮೇಲೆ ಅವ್ರನ್ನ ಅಲೋಕೇಷನ್ ಮಾಡ್ತೇವೆ. ಅದಲ್ಲದೆ ನಿಜ ಅವ್ರು ಹೇಳಿದ್ದು, ಕೆಲವು ಎಲ್ಲ ಲೈಸೆನ್ಸ್ ಸರ್ವೇಯರ್ಸ್ ಮಾಡಲಿಕ್ಕಾಗೋದಿಲ್ಲ, ಗೌರ್ಮೆಂಟ್ ಸರ್ವೇಯರ್ ಬೇಕು. 364 ಜನ ಗೌರ್ಮೆಂಟ್ ಸರ್ವೇಯರ್ ರಿಕ್ರೂಟ್ಮೆಂಟ್ಗೆ ಈಗ ಚಾಲನೆಯನ್ನು ಕೊಡ್ತಾ ಇದ್ದೇವೆ, ಕೆಲವೇ ದಿನದಲ್ಲಿ ಮಾಡ್ತೇವೆ. ಅಲ್ಲದೆ ADLR ಶಾರ್ಟೇಜ್ ಇದೆ ಅಂತೇಳಿ 27 ಜನ ADLR ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ. ಈಗ ಮಾನ್ಯ ಅಶ್ವಥ್ ನಾರಾಯಣ್ ಅವರು ಹೇಳಿದಾಗೆ ಡೇಟಾಬೇಸ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ, ಅವ್ರು ಹೇಳೋದು ಕರೆಕ್ಟ್. ಇಲ್ಲ ಅಂದರೆ ಏನಾಗುತ್ತೆ, ರ್ಯಾಂಡಮ್ ಆಗಿ ಪಿಕ್ ಅಂಡ್ ಚೂಸ್ ಆಗುತ್ತೆ, ಬೇಕಾದವ್ರದ್ದು ಆಗುತ್ತೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ದೇವೆ, ಈಗ ದರ್ಖಾಸ್ತಿಗೆ 1-5, ನಾನ್ ದರ್ಖಾಸ್ತಿಗೆ ನಾವೇ ಜನರೇಟ್ ಮಾಡಿ ಒಟ್ಟಾರೆ ಇದು ಪೂರ್ತಿ ಡಿಜಿಟೈಸ್ ಮಾಡ್ತೇವೆ. ಸೊ ಒಬ್ಬರಿಗೆ ಒಂದು ಸರ್ವೆ ನಂಬರಲ್ಲಿ ಒಬ್ಬರಿಗೆ 1-5 ಮಾಡಿದರೆ ನಾಳೆ ಮತ್ತೆ ಇನ್ನೊಬ್ಬರು ಬಂದು ಅರ್ಜಿ ಕೊಟ್ಟಾಗ ಮತ್ತೆ 1-5 ಅಂತೇಳಿ ಅವ್ರನ್ನ ಸತಾಯಿಸ್ತಾರೆ, ಎಲ್ಲ ಆಗೋಗಿರುತ್ತೆ. ಅದನ್ನು ರೆಕಾರ್ಡ್ ರೂಮ್ ಒಳಗೆ ಇಟ್ಟುಬಿಟ್ಟು ಅವ್ರನ್ನ ಸುತ್ತಿಸ್ತಾರೆ. 1-5 ಮಾಡಬೇಕಂದ್ರೆ ನಾನೇನೋ ನಿಮಗೆ ಭಾಳ ದೊಡ್ಡ ಉಪಕಾರ ಮಾಡಿದ್ದೇನೆ, ನಿಮಗೆ ಜನ್ಮ ಕೊಟ್ಟಷ್ಟು ಉಪಕಾರ ಮಾಡಿದ್ದೇನೆ ಅಂತ ನಮ್ಮವರು ಅವ್ರನ್ನ ಸುತ್ತಿಸ್ತಾರೆ. ಅದಕ್ಕೆ ಡಿಜಿಟೈಸ್ ಮಾಡಿಬಿಟ್ರೆ 1-5, ಆ ಸರ್ವೆ ನಂಬರಲ್ಲಿ ಒಬ್ಬರಿಗೆ ಆಗಿದ್ದ 1-5 ಇನ್ನೂ 10 ಜನಕ್ಕೂ ಉಪಯೋಗ ಮಾಡ್ಕೋಬೋದು, ಅವರಿಗೆ ಆ ಕೆಲಸ ಉಳಿತದೆ. ಇದು ದರ್ಖಾಸ್ತಿಗೆ ಸಂಬಂಧಪಟ್ಟಾಗೆ. ಖಾಸಗಿ ನಂಬರ್ಗಳಿಗೆ ಸಂಬಂಧಪಟ್ಟಾಗೆ ನಾವೇ ಜನರೇಟ್ ಮಾಡ್ತೇವೆ, ಎಷ್ಟು ಪೋಡಿ ಆಗಿಲ್ಲ ಅನ್ನುವಂಥ ಅದನ್ನು ನಾವೇ ಜನರೇಟ್ ಮಾಡಿ ಅದನ್ನು ನಾವೇ ಫಿಫೋ ಸಿಸ್ಟಮ್ಗೆ ಪುಷ್ ಮಾಡ್ತೇವೆ. ಅವ್ರು ಬಂದು ಅರ್ಜಿ ಕೊಡೋದಲ್ಲ, ಇಷ್ಟ ಬಂದಂಗೆ ಮಾಡೋದಲ್ಲ, ಸಿಸ್ಟಮಲ್ಲಿ ನಮಗೆ ಆ ನಂಬರ್ಸನ್ನು ಜನರೇಟ್ ಮಾಡಲಿಕ್ಕೆ ಸಾಫ್ಟ್ವೇರಲ್ಲಿ ಅವಕಾಶ ಇದೆ. ಸೊ ವಿ ವಿಲ್ ಜನರೇಟ್. ಆ ಜಿಲ್ಲೆಯಲ್ಲಿ ಬೇರೆ ಕೆಲಸ ಎಷ್ಟು ಆಗಿದೆ, ಎಷ್ಟು ಇನ್ನು ನಮಗೆ ಮಾಡಲಿಕ್ಕೆ ಕೆಪಾಸಿಟಿ ಇದೆ ಅಂತ ನೋಡಿ ವಿ ವಿಲ್ ಓನ್ಲಿ ಪುಷ್ ಇಟ್. ಓಕೆ,
ಟೈಮ್ ಲೈನ್ ನನಗೊಂದು ಎರಡು ತಿಂಗಳು ಕೊಡಿ, ಎರಡು ತಿಂಗಳು ಕೊಡಿ, ಆಮೇಲೆ ವಿತ್ ಕ್ಲಿಯರ್ ಆಕ್ಷನ್ ಪ್ಲಾನ್ ಐ ವಿಲ್ ಕಮ್ ಬ್ಯಾಕ್. ಈಗ ಮೂರು ತಿಂಗಳಿಂದ ಇದನ್ನ ಮಾಡಿ ಇಲ್ಲಿವರೆಗೂ ತಗೊಂಡು ಬಂದಿದೆ, ಇನಿಶಿಯೇಟೆಡ್. ಯಾಕಂದ್ರೆ ಸುಮ್ಮನೆ ನಾನು ಎರಡು ವರ್ಷ ಅಂತ ಹೇಳೋದು, ನಾಲ್ಕು ವರ್ಷ ಅಂತ ಹೇಳೋದು, ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಬ್ಲಮ್ ನಾನು ನಿಮ್ಗೆ ಹೇಳಲಿಕ್ಕೆ ಹೋದ್ರೆ, ಸಭಾಧ್ಯಕ್ಷರೇ, ನಲವತ್ತು ವರ್ಷದಿಂದ ಗೌಡ್ರೆ ಒಂದೇ ಒಂದು ನಿಮಿಷ ಮಾತಾಡೋರಂತೆ ಅಧ್ಯಕ್ಷರು ಕೊಟ್ರೆ ನಂದೇನಿಲ್ಲ, ಐ ಆಮ್ ರೆಡಿ ಟು ಇದನ್ನ ಎಷ್ಟು ಗೌಡ್ರೆ ಮುಗಿಸ್. ಇದು ಮ್ಯಾಗ್ನಿಟ್ಯೂಡ್ ಹೇಳಲಿಕ್ಕೆ ಹೋದ್ರೆ ಹೇಳಿ ಕೊನೆ ಇಲ್ಲ. ನಲವತ್ತು ನಲವತ್ತೈದು ವರ್ಷಗಳಿಂದ ಮುಂದುವರೆದುಕೊಂಡು ಬಂದಿರೋ ಸಮಸ್ಯೆ. ಪೋಡಿ ಮುಕ್ತ ಗ್ರಾಮ ಅಭಿಯಾನ ಮುಂದುವರೆದಿದ್ರೆ ಸ್ವಲ್ಪ ಸಾಲ್ವ್ ಆಗಿರ್ತಿತ್ತು. 16,000 ಹಳ್ಳಿ ಆಗಿ 14,000 ಹಳ್ಳಿ ನಿಂತೋಗಿದೆ. ಹಾಗಾಗಿ ಅದನ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲಾ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಅರ್ಬನ್ ಏರಿಯಾದು ಟಾಪ್ ಪ್ರಯಾರಿಟಿಯಲ್ಲಿ ನಾನು ತಗೊಂಡಿಲ್ಲ. ಯಾಕೆ ಅಂದ್ರೆ ಒಂದು ಸ್ವಾಮಿತ್ವ ಅಂತ ಒಂದು ಸ್ಕೀಮ್ ನಡೀತಾ ಇದೆ, ಸ್ವಾಮಿತ್ವದಲ್ಲಿ ಅವ್ರಿಗೆ ಸರ್ವೆ ಸ್ಕೆಚ್ ಅನ್ನ ಮಾಡಿಕೊಡ್ತೇವೆ. ಅರ್ಬನ್ ಏರಿಯಾದಲ್ಲಿ ನಮ್ಮ ಸರ್ವೆ ರೆವಿನ್ಯೂ ಸರ್ವೆ ಮಾಡಕ್ಕೆ ಹೋದ್ರೆ ಬಹಳ ಸಮಸ್ಯೆ ಇದೆ, ಅದು ನಮಗೆ ಖಾಸಗಿಯಾಗಿ ಹೇಳ್ತೇನೆ. ಅದು ಸುಮ್ಮನೆ ಸಮಯ ಕಳೆದೋಗುತ್ತೆ ಬಿಟ್ಟರೆ, ಇಲ್ಲಿ ಫಸ್ಟ್ ರೈತರ ಸಮಸ್ಯೆ ಸಾಲ್ವ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ. ಇನ್ನು ಮಾನ್ಯ ನಮ್ಮ ಶ್ರವಣ್ ಬೆಳಗೊಳ ಶಾಸಕರು ಹೇಳಿದಾಗೆ ಅವ್ರದ್ದು 1-5 ಮಾಡಿ ಯಾರ್ದು ಕ್ಲಿಯರ್ ಇದೆ ಅವ್ರದನ್ನ ನಾವೇ ಸರ್ವೆಗೆ ಪುಷ್ ಮಾಡಿ ಮಾಡಿಸ್ಕೊಡ್ತೇವೆ. ನಾನು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ನಮ್ಮ ಅಧಿಕಾರಿಗಳದ್ದು ಮನೋಸ್ಥಿತಿ ಹೇಗಿತ್ತಂದ್ರೆ ಜನ ಬಂದು ನಮ್ಗೆ ಅರ್ಜಿ ಕೊಟ್ಟರೆ ಮಾತ್ರ ನಾವು ಮಾಡ್ತೀವಿ ಅನ್ನೋ ತರ ಇತ್ತು. ಈಗ ಅವರೆಲ್ಲ ಒಪ್ಕೊಂಡಿದ್ದಾರೆ, ಇಲ್ಲ ನಾವೇ ಇದನ್ನ ಇನಿಷಿಯೇಟ್ ಮಾಡೋಣ ಅಂತ. ಡೆಫಿನೆಟ್ಲಿ ತಮ್ಮ ನಿರ್ದೇಶನಕ್ಕೆ ಬಿಡೋದಿಲ್ಲ, ಇದರ ಬೆನ್ನತ್ತಿ ಒಂದು ನಮ್ಮ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಅಷ್ಟು ರಿಲೀಫ್ ಕೊಡೋ ಪ್ರಯತ್ನ ನಾವು ಖಂಡಿತವಾಗಿ ಮಾಡ್ತೀವಿ. ಎಸ್ ಟಿ ಮಂಜು ಅವರು, ಎಸ್ ಟಿ ಮಂಜು, ಈಗ ಸರ್ವೆಗೆ ಸಂಬಂಧಪಟ್ಟ ಹಾಗೆ ನಾ ಹೇಳ್ ಕೇಳಿ, ಇದು ಅಲ್ಲಲ್ಲ, ಒಂದ್ ಸೆಕೆಂಡ್ ಅಲ್ಲ, ಈಗ ಬೇಡ, ಈಗ ನಾನು ಹೇಳ್ ಕೇಳಿ ಅಲ್ಲ, ಈಗ ಆಯಿತು, ಈಗ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ನೀವು ಅಲ್ಲಿ ಕೂತ್ಕೊಳ್ಳಿ. ಈಗ ಒಂದು ಕೇಳ್ತೀವಿ, ಇದಕ್ಕೆ ನಾವು ಒಂದು ಸೆಕೆಂಡ್, ಈಗ ಪ್ರಮುಖವಾಗಿ ನೋಡಿ ನೇಮಿರಾಜ್, ಈಗ ನಮ್ಮ ಸರ್ವೆಗೆ ಸಂಬಂಧಪಟ್ಟಾಗೆ ಬಹಳಷ್ಟು ಚರ್ಚೆ ಮಾಡಿದ್ದೀರಿ, ಎಲ್ಲ ಅಗತ್ಯ ಚರ್ಚೆ ಮಾಡ್ತೀವಿ, ನಿಮ್ಗೆಲ್ಲ ಕೂಡ ಮಾಹಿತಿ ಇದೆ. ಶೈಲೇಂದ್ರ ಕೂತ್ಕೊಳ್ಳಿ, ಈಗ ಒಂದು ನಿಮಿಷ ಕೂತ್ಕೊಳ್ಳಿ, ನಿಮ್ಮ ಬಹಳ ಇಂಪಾರ್ಟೆಂಟ್ ಸಲಹೆ ನಮಗೆ ಬೇಕು, ನಿಮ್ಮ ಸಲಹೆ ಕೂಡ ಬೇಕು, ನಿಮ್ಮ ಸಲಹೆ ಬೇಕು. ಆ ಸಲಹೆಯನ್ನು ಅವರು ಕಚೇರಿಯಲ್ಲಿ ಇರ್ತಾರೆ, ಸದನದಂತ ಹೋಗಿ ಅಲ್ಲಿ ಕೊಡಿ. ಈಗ ನೆಕ್ಸ್ಟ್ ಎಸ್ ಟಿ ಮಂಜು ಜನಾರ್ದನ್ ಎಸ್ ಟಿ ಕೂತ್ಕೊಳ್ಳಿ, ಶೈಲೇಂದ್ರ ಕೂತ್ಕೊಳ್ಳಿ ಅಲ್ಲಿ. ಆಯ್ತು, ಅವ್ರ ಕೆಚ್ಚರಲ್ಲಿ ಮತ್ತೆ ಹೋಗಿ ಭೇಟಿಯಾಗಿ, ಅವ್ನು ಭೇಟಿಯಾಗಿ ಆಫೀಸಲ್ಲಿ ಹೋಗಿ. ನೀವು ಇಲ್ಲಿ ಪ್ರಶ್ನೆ ನೀವು ರೈಟಿಂಗಲ್ಲಿ ಕೇಳಬೇಕು ಅಥವಾ ಕೆಚ್ಚಲ್ಲಿ ಹೋಗಿ ಭೇಟಿಯಾಗಿ ಅವರನ್ನು. ಎಸ್ ಟಿ ಮಂಜು ಅವರು, ಮೊನ್ನೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ, ಚುಕ್ಕೆ ಗುರುತಿನ ಪ್ರಶ್ನೆ 215 ಕೇಳಲಿಕ್ಕೆ ಬಯಸ್ತೀನಿ ಮನೆ ಅಧ್ಯಕ್ಷರೇ. ಉತ್ತರ ಒದಗಿಸಿದ್ದೇನೆ ಅಧ್ಯಕ್ಷ. ಸರಿಯಾ ಮನೆ ಅಧ್ಯಕ್ಷರೇ, ಮನೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ, ಈ ಸಂಬಂಧ ಸಂಸ್ಥೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ RDIF ಯೋಜನೆಯಡಿ ಹೊಸ ಕಟ್ಟಡ ನಿರ್ಮಾಣ ಹಾಗೂ ನಬಾರ್ಡ್ ಯೋಜನೆಯಡಿ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಅನುಮೋದನೆ ದೊರೆತ ನಂತರ ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದರು ಅಧ್ಯಕ್ಷೆ. ಬಹುತೇಕ ಇದು ಹೆಚ್ಚು ಕಮ್ಮಿ 6-7 ವರ್ಷದಿಂದ ತುಂಬ ಶಿಥಿಲಾವಸ್ಥೆಗೆ ಹೋಗಿದೆ. ಅಲ್ಲಿ ಚಿಕಿತ್ಸಾ ಕೇಂದ್ರವನ್ನು ನಡೆಸಲಿಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ. 2-3 ಸಾರಿ ದುರಸ್ತಿ ಆಗಿರುತ್ತೆ, ಇದು ಆಗ್ತಾ ಇಲ್ಲ ಅಧ್ಯಕ್ಷೆ. ಹಾಗಾಗಿ ಅದನ್ನು ಆದಷ್ಟು ಬೇಗ ತುರ್ತಾಗಿ 2 ಚಿಕಿತ್ಸಾ ಕೇಂದ್ರವನ್ನು ದುರಸ್ತಿ ಹೊಸ ಕಟ್ಟಡಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೋತೀವಿ. ಜೊತೆಗೆ ಅಧ್ಯಕ್ಷರೇ, ಈ ಸಂಬಂಧ ನನ್ನ ತಾಲೂಕಿನಲ್ಲಿ ಬಹುತೇಕ ಕೃಷಿಕ ಕುಟುಂಬಗಳು ಜಾಸ್ತಿ ಇದ್ದು 366 ಗ್ರಾಮಗಳಿದೆ, ವಿಲೇಜ್ಗಳಿದೆ ಅಧ್ಯಕ್ಷರೇ. ಅಲ್ಲಿ ಬಹುತೇಕ ಎಲ್ಲ ಜಾನುವಾರುಗಳ ಮೇಲೆ ರೈತರ ಬದುಕು ಜಾನುವಾರುಗಳ ಮೇಲೆ ಅವಲಂಬಿತ ಆಗಿದೆ. ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಆಲೇನಹಳ್ಳಿ ಅಂತ ಒಂದು, ಮಾಕ್ವಳ್ಳಿ, ಹಿರಿಕಳಲೆ, ಆನ್ಗೊಳ್ಳ ಮತ್ತು ಸಾರಂಗಿಗೆ ಹೊಸ ಚಿಕಿತ್ಸಾ ಕೇಂದ್ರಗಳಿಗೆ ಪ್ರಸ್ತಾವನೆ ಸಹ ಸಲ್ಲಿಸಲಾಗಿದೆ. ಹಾಗಾಗಿ ಆದಷ್ಟು ತುರ್ತಾಗಿ ಒಂದು ಹೊಸ ಚಿಕಿತ್ಸಾ ಕೇಂದ್ರಗಳಿಗೆ ಮಾನ್ಯ ಸಚಿವರು ಅವಕಾಶ ಮಾಡಿಕೊಡ್ಬೇಕಾಗಿದೆ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಜೊತೆಗೆ ಅಧ್ಯಕ್ಷರೇ, ಹೊಸೂರು ಒಂದು ಗ್ರಾಮದಲ್ಲಿ ಮೊನ್ನೆ ದಿವಸ 2 ತಾರೀಕು
ಒಬ್ಬ ರಾಮು ಅನ್ನೋ ಒಂದು ಒಬ್ಬ ಸಾಮಾನ್ಯ ರೈತನ ಕುಟುಂಬದಲ್ಲಿ 108,000 ರೂಪಾಯಿಗೆ ಹಸುಗಳನ್ನು ತಂದು ಉಳುಮೆ ಹಸುಗಳು ಅವು ಸಹ ಒಂದೇ ದಿವಸದಲ್ಲಿ 2 ಹಸುಗಳು ಸಹ ಸತ್ತೋಗಿದ್ದಾವೆ ಯಾವುದೇ ರೀತಿ ಇನ್ಶೂರೆನ್ಸ್ ಇಲ್ಲ ಬಟ್ ಆ ಒಂದು ನಷ್ಟವನ್ನು ಭರಿಸಲಿಕ್ಕೆ ಕನಿಷ್ಠ ಪಕ್ಷ ಅವನು 3-4 ವರ್ಷ ದುಡಿಬೇಕಾದಂತ ಸಂದರ್ಭ ಇದೆ ಅವನು ಆರ್ಥಿಕವಾಗಿ ದುಸ್ಥಿತಿಗೆ ಹೋಗಿದ್ದಾನೆ ಯಾತಕ್ಕೆ ಅಂತಂದ್ರೆ ಅವರಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡಲು ಸಂಬಂಧಪಟ್ಟ ಇದು ಅಧಿಕಾರಿಗಳು ಇಲ್ಲದೇ ಇರೋದ್ರಿಂದ ಈ ಸಂಬಂಧ ಈ ಅವಘಡ ಸಂಭವಿಸಿದೆ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನದಾಗಿ ಸಿಬ್ಬಂದಿಗಳ ಕೊರತೆ ಸಹ ಇದೆ ಹಾಗಾಗಿ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಭರಿಸಿಕೊಡಬೇಕು ಅಂತ ಮನೆ ಸಚಿವರಲ್ಲಿ ತಮ್ಮ ಮೂಲಕ ಮನವಿ ಮಾಡ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಮನ್ನ ಸದಸ್ಯರು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ ಅವರು ರಿಪೇರಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಬೇಕು ಅದು ನಾವು ಈಗ ಪ್ರಸ್ತಾವನೆ ನಾಬಾರ್ಡ್ನ ಸಲ್ಲಿಸಿದ್ದೀವಿ ಎರಡು ಗ್ರಾಮಗಳು ಕಟ್ಟಡ ಸಲ್ಲಿಸಿದ್ದೀವಿ ಮತ್ತು ಹೊಸದಾಗಿ ಆಸ್ಪತ್ರೆಗಳಾಗಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಮುಂದೆ ಸರ್ಕಾರದಲ್ಲಿ ಹೊಸದಾಗಿ ಆಸ್ಪತ್ರೆ ಮಾಡುವಾಗ ಅವರ ಮನವಿಯನ್ನು ಸಹ ಪರಿಗಣಿಸ್ತೀವಿ ಮತ್ತು ಅವ್ರು ಹೇಳಿರೋ ಹಾಗೆ ನಮಗೆ ಕೊರತೆ ಅಂತ ಇದ್ದೇ ಇದೆ ನಮ್ಮ ಅಧಿಕಾರಿಗಳು ಕೊರತೆ ಇದ್ದೇ ಇದೆ ಅದಕ್ಕಾಗಿ ಈಗ ನಾವೊಂದು ಒಂದು ತಾಲೂಕು ಒಂದು ಲ್ಯಾನ್ ಸಹ ಬಿಟ್ಟಿದ್ದೀವಿ ಈಗ ನಾವು ಅದರಲ್ಲಿ ಡಾಕ್ಟರ್ ಇರ್ತಾರೆ ಕಾಂಪೌಂಡರ್ ಇರ್ತಾರೆ ಎಲ್ಲ ಔಷಧಿ ವ್ಯವಸ್ಥೆಗಳೆಲ್ಲ ಇರ್ತದೆ ಅವರೆಲ್ಲ ಇದಕ್ಕೆ ಈ ಉದ್ದೇಶಕ್ಕೋಸ್ಕರನೇ ಮಾಡಿದ್ದೀವಿ ಕೊರತೆ ಇರ್ತಕ್ಕಂಥದ್ದು ನಿಜ ಅದನ್ನು ಮುಂದಿನ ದಿನಗಳಲ್ಲಿ ಭರ್ತಿ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ಅಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಈಗ ಸ್ಟಾಫ್ ಕೊರತೆ ಆಗಿದೆ ಇನ್ಸ್ಪೆಕ್ಟರ್ ಡಾಕ್ಟರ್ ಆಗ್ತಂಗೆ ಮುಂದೆ ಅಂದರೆ ಮುಂದಿನ ದಿನ ಮಾಡ್ತೀವಿ ಅದನ್ನು ಜನಾರ್ದನ್ ರೆಡ್ಡಿ ಡಾಕ್ಟರ್ ಅಧ್ಯಕ್ಷ ಅಧ್ಯಕ್ಷ ಇದ್ರ ಮೇಲೆ ಜಸ್ಟ್ 1 ಮಿನಿಟ್ ಅಧ್ಯಕ್ಷ 1 ಮಿನಿಟ್ ಅಧ್ಯಕ್ಷ ಏನಿಲ್ಲ ಈಗಾಗಲೇ ಮಾನ್ಯ ಸಚಿವರು ಸಿಬ್ಬಂದಿ ಬಗ್ಗೆ ಮಾತಾಡಿದರು ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ಸ್ ಏನಿರ್ತಾರೆ ಅವರು ಇಯೋ ಆಗಿ ಲಾಸ್ಟ್ ಟೈಮ್ ಹಾಕಬಾರ್ದು ಅನ್ನುವಂಥದ್ದನ್ನ ಮಾನ್ಯ ಸಚಿವರು ಕೂಡ ಹೇಳಿದರು ಆದರೆ ಇವತ್ತು ತಾಲೂಕು ಪಂಚಾಯತಿ ಇಯೋ ಆಗಿ ಸಾಕಷ್ಟು ಕಡೆ ನಮ್ಮ ವೆಟರ್ನರಿ ಡಾಕ್ಟರ್ಸ್ ಅದಾರ ಡಾಕ್ಟರ್ ಅದನ್ನ ತಕ್ಷಣ ರದ್ದುಗೊಳಿಸಬೇಕಂತೇಳಿ ನಮ್ಮ ಭಾಳ ಕಳ್ಕೊಳ್ ವಿನಂತಿ ಅಧ್ಯಕ್ಷ ಯಾಕಂದ್ರೆ ಮೊದಲೇ ಎಲ್ಲ ಕಡೆ ಹಾಸ್ಪಿಟಲ್ಸ್ ಅಲ್ಲಿ ಸಾಕಷ್ಟು ಕೊರತೆ ಇದ್ದಾಗ ಮಾನ್ಯ ಶಾಸಕರಿಗೆಲ್ಲರೂ ಕೂಡ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತಾರೆ ಶಾಸಕರು ಕೂಡ ತಗೋಬಾರ್ದು ಆತರ ಯಾಕಂದ್ರೆ ಅದರಿಂದ ದೊಡ್ಡ ತೊಂದರೆ ಆಗಿದೆ ನಮಗೆಲ್ಲ ಜನಾರ್ದನ್ ರೆಡ್ಡಿ ಅವರೇ ಬಟ್ ಅವರ ಸಜೆಷನ್ ಕರೆಕ್ಟ್ ಅದು ಮತ್ತೆ ತೀರ್ಮಾನ ನಾವು ಕೊರತೆಗಳು ನೀಗಕ್ಕೆ ಪ್ರಯತ್ನ ಮಾಡ್ತೀವಿ ಗುರ್ತು ಆದ್ರೂ ಕೂಡ ನಮ್ಮ ಶಾಸಕರು ಹಲವಾರು ಮಂದಿ ಇವತ್ತು ಇವುಗಳನ್ನ ವೆಟರ್ನರಿ ಡಾಕ್ಟರ್ಗಳನ್ನ ಇಟ್ಕೊಂಡಿದ್ದಾರೆ ಇದು ಬಹಳ ತಪ್ಪು ಯಾಕಂದ್ರೆ ಅವ್ರು ಕಲ್ತಂತ ಡಿಗ್ರಿನ ಬೇರೆ ಅವ್ರು ಹೋಗಿ ಅಲ್ಲಿ ಡ್ಯೂಟಿ ಮಾಡೋದು ತಾಲೂಕು ಪಂಚಾಯತಿ ಇವಾಗ ಹೋಗಿ ನೌಕರಿ ಮಾಡುವಂತದ್ದು ಸೂಕ್ತ ಅಲ್ಲ ಅಂತ ಹೇಳಿ ನಾವು ಯಾರನ್ನು ಇಲ್ಲ ಅಧ್ಯಕ್ಷ ನಾವು ನಮ್ಮ ಇಲಾಖೆಯಿಂದ ಯಾರನ್ನು ನಾವು ಎರವಲು ಸೇವೆ ಮೇಲೆ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ನಾವು ಈಗ ನಮ್ಮಲ್ಲಿ ಹೊರಗಡೆ ಯಾರ್ಯಾರಿಗೆ ನಾವು ಕಳಿಸಿ ಕೊಟ್ಟಿದ್ದೀವಲ್ಲ ಬೇರೆ ಇಲಾಖೆಗೆ ನಮಗೆ ಉದಾಹರಣೆಗೆ BBMP ಕೊಟ್ಟಿದ್ದೀವಿ ನಾವು ವಿತ್ಡ್ರಾ ಮಾಡ್ತಾ ಇದೀವಿ ಅದನ್ನೆಲ್ಲ ಈಗ ಓಕೆ ನಾವು BBMP ಅವ್ರು ಮಾಡ್ಕೋಬೇಕು ಅದನ್ನ ಅದನ್ನೆಲ್ಲ ನಮ್ಮಲ್ಲಿ 24 ಜನ ಡಾಕ್ಟರ್ಗಳು BBMPಲಿ ಇದ್ದಾರೆ 30 ಜನ ಇನ್ಸ್ಪೆಕ್ಟರ್ಗಳು ಇದ್ದಾರೆ ಅವೆಲ್ಲ ನಾವು BBMPದ ವಿತ್ಡ್ರಾ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅವ್ರಿಗೆ ಬೇಕು ಅಂತ BBMP ಅವ್ರು ಮಾಡ್ಕೋಬೇಕು ಡಾಕ್ಟರ್ಗಳನ್ನ ಇನ್ಸ್ಪೆಕ್ಟರ್ ಅವ್ರು ಮಾಡ್ಕೋಬೇಕು ಜನಾರ್ದನ್ ರೆಡ್ಡಿ ಅವರು ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಮುಜರಾಯಿ ಮತ್ತು ಸಾರಿಗೆ ಇಲಾಖೆ ಸಚಿವರಿಗೆ ಗಂಗಾವತಿ ನಗರದಲ್ಲಿ ನೂತನ ಬಸ್ ನಿಲ್ದಾಣದ ವಿಷಯದಲ್ಲಿ ಜಮೀನಿನ ಬಗ್ಗೆ ಪ್ರಶ್ನೆ ಕೇಳಿದ್ದೇನೆ ಸಭಾಧ್ಯಕ್ಷರೇ ಏನಂದರೆ ಗಂಗಾವತಿ ನಗರದಲ್ಲಿ 2007ರಲ್ಲೇ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿದ್ದು ಅಂದರೆ ಸುಮಾರು 16 ವರ್ಷಗಳಾಗಿದೆ ತುಂಬ ವೇಗವಾಗಿ ಅಭಿವೃದ್ಧಿ ಆಗಿರುವಂಥ ನಗರ ಆಗಿದೆ ಅದು ಇವಾಗ ಸುಮಾರು 2.5 ಲಕ್ಷ ಪಾಪ್ಯುಲೇಷನ್ಗೆ ರೀಚ್ ಆಗಿದೆ ಮತ್ತು ಜೊತೆಯಲ್ಲಿ ಅಂದರೆ ಗಂಗಾವತಿ ನಗರಕ್ಕೆ ಅಂದರೆ ಆ ಗಂಗಾವತಿ ಕ್ಷೇತ್ರದಲ್ಲೇ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂಜನಾದ್ರಿ ಪರ್ವತ ಇರೋ ಕಾರಣ ಪ್ರತಿ ತಿಂಗಳು ಕೂಡ ಅಂದರೆ ವಾರಕ್ಕೆ 25,000 ಭಕ್ತಾದಿಗಳು ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೊ ಸುಮಾರು 1 ತಿಂಗಳಿಗೆ 1 ಲಕ್ಷ ಭಕ್ತಾದಿಗಳು ಆಗ್ತಾ ಇರೋ ಕಾರಣ ಆ ಬಸ್ ಸ್ಟ್ಯಾಂಡು ಸುಮಾರು ಸಿಟಿ ಸೆಂಟ್ರಲ್ಲಿದೆ ಅದನ್ನು ಸ್ವಲ್ಪ ಹೊರಗಡೆ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಸಚಿವರುಗಳಿಂದ ಸಂಬಂಧಪಟ್ಟ ಇಲಾಖೆಗಳಿಗೆ ಜಮೀನು ಗುರುತಿಸೋದಕ್ಕೆ ಹೋಗಿದೆ ಅಂದರೆ ಸುಮಾರು 3 ವರ್ಷಗಳಾಗಿದೆ ಆದರೆ 3 ವರ್ಷಗಳಿಂದ ಏನು ಪ್ರಗತಿ ಆಗಲಿಲ್ಲ ದಯಮಾಡಿ ಸಚಿವರು ಆ ವಿಷಯದಲ್ಲಿ ಸ್ವಲ್ಪ ಗಂಭೀರವಾಗಿ ತಗೊಂಡು ಹೊಸ ಬಸ್ ನಿಲ್ದಾಣದಲ್ಲಿ ಬೇಗನೆ ಪ್ರಾರಂಭ ಮಾಡಲಿಕ್ಕೆ ನನ್ನ ಮನವಿ ಸಭಾಧ್ಯಕ್ಷರಲ್ಲಿ 2 ಬಸ್ ಸ್ಟ್ಯಾಂಡ್ ಇದೆ ಸಭಾಧ್ಯಕ್ಷರೇ ಒಂದು 2007ರಲ್ಲಿ ಆಗಿದ್ದೊಂದು ಮತ್ತು 1994ರಲ್ಲಿ ಆಗಿದ್ದೊಂದು ಸಿಟಿ ಮಧ್ಯದಲ್ಲಿದೆ ತೀರಾ ಚಿಕ್ಕದಾಗಿದೆ ದೊಡ್ಡದಾಗಿ ಆಗಬೇಕು ಅಂತೇಳಿ ಜನಾರ್ದನ ರೆಡ್ಡಿಯವರು ಪ್ರಶ್ನೆ ಕೇಳಿದ್ದಾರೆ ಮತ್ತು ಒಂದು ಜಾಗ ಕೂಡ DCಯವರು
ಒಂದು ಐಡೆಂಟಿಫೈ ಮಾಡಿದ್ದಾರೆ. ಅದೇನಾಗಿದೆ ಸಭಾಧ್ಯಕ್ಷ, 6.5 ಕಿಲೋಮೀಟರ್ ಆಗುತ್ತೆ, ಅದರಿಂದ ದೂರ ಆಗುತ್ತೆ, ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಅಂತೇಳಿ ಮತ್ತು ಜನಾರ್ದನ್ ರೆಡ್ಡಿಯವರು ಒಂದು ಸಲಹೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರಿ ಒಂದು ಸ್ವಾಮ್ಯತೆ ಒಂದು ಜಾಗ ಇದೆ ಅಂತ, ನಾನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ಆಮೇಲೆ ಅದನ್ನು ಅದಾದರೆ ಚೆನ್ನಾಗಿ ಅನುಕೂಲ ಆಗುತ್ತೆ, ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ. ನಾಗರಾಜ್ ಬಿ ಎಂ, ನಾಗರಾಜ್ ಬಿ ಎಂ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ 121ನೇ ಪ್ರಶ್ನೆಯನ್ನು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ಕೇಳ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷ, ಉತ್ತರ ಪ್ರದರ್ಶನ. ಸಭಾಧ್ಯಕ್ಷರೇ, ಸುದೀರ್ಘವಾಗಿ ಉತ್ತರವನ್ನು ಒದಗಿಸಿದ್ದಾರೆ. ನನ್ನ ಪ್ರಶ್ನೆ ಇಷ್ಟು, 2011ನೇ ಸಾಲಿನಲ್ಲಿ ಈ ಒಂದು ಬ್ರಿಡ್ಜ್ನ ಅನುಮೋದನೆ ಪ್ರಸ್ತಾಪನೆ ಸಲ್ಲಿಸಾಯಿತು. 2013ರಲ್ಲಿ ಮಾಧವ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪ್ನಿಗೆ 29.65 ಕೋಟಿ ಟೆಂಡರ್ ಆಗಿ 2015ರಲ್ಲಿ ಆ ಕಾಮಗಾರಿ ಮುಗಿಸ್ಕೊಡ್ಬೇಕಂತಂದೇಳಿ ಒಪ್ಪಂದ ಆಗಿತ್ತು. ಆದರೂ ವಿಳಂಬ ನೀತಿಯಿಂದ ಇಲ್ಲಿವರೆಗೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಿಲ್ಲ. 2015ರ ನಂತರ ಡಿಸೈನ್ ಚೇಂಜ್ ಮಾಡಿ ಅದಕ್ಕೆ ಮತ್ತೆ 6.49 ಎಕರೆ ಭೂಮಿ ಇನ್ನೂ ಭೂಸ್ವಾಧೀನ ಆಗಿಲ್ಲ ಅಂತಂದೇಳಿ ಪ್ರಸ್ತಾಪನೆ ಇಟ್ಟಾಗ ನಾವು 16ರಲ್ಲಿ ಅದಕ್ಕೆ ಭೂಸ್ವಾಧೀನ ಮಾಡಿಕೊಟ್ಟಿವಿ ಅಧ್ಯಕ್ಷರೇ. 2016ರಲ್ಲಿ ಮತ್ತೆ ಪುನಃ ಆ ಕಾಮಗಾರಿ ಕೈಗೆತ್ಕೊಳ್ಳಲಾಯಿತು, 19ರಲ್ಲಿ ಮುಗಿಸ್ಕೊಡ್ಬೇಕಾಗಿತ್ತು. 2023ರಲ್ಲಿ ಅದಕ್ಕೆ ಮತ್ತೆ ಒಂದು 13ನೇ ಪಿಲ್ಲರು, ಅದಕ್ಕೆ ಮತ್ತೆ 4 ಪಿಲ್ಲರ್ ಬದಲು 6 ಪಿಲ್ಲರ್ ಮಾಡಿ ಅದಕ್ಕೆ ಹೆಚ್ಚಿನ ಅನುದಾನ ಒದಗಿಸ್ಕೊಡ್ಬೇಕಂತೇಳಿ ಪ್ರಸ್ತಾಪನೆ ಇಟ್ಟಾಗ 42.88 ಲಕ್ಷ ರೂಪಾಯಿಗಳ ಒಂದು ಅನುಮೋದನೆ ಪ್ರಸ್ತಾಪನೆ ಸಲ್ಲಿಸಿತ್ತು. ಅದು 23ನೇ ತಾರೀಕಿನಂದು ಅಪ್ರೂವಲ್ ಆಯಿತು. ಈಗ ಆದರೂ ಕೂಡ 2023ರಲ್ಲಿ ಅದಕ್ಕೆ ತಾರತುರಿಯಾಗಿ ಅದನ್ನು ಉದ್ಘಾಟನೆ ಮಾಡಿದ್ರು ಸಭಾಧ್ಯಕ್ಷರೇ. ನನ್ನ ಪ್ರಶ್ನೆ ಇಷ್ಟೇ, ಈ ಒಂದು ಬ್ರಿಡ್ಜ್ ಬಂದು, ಈ ಒಂದು ಸೇತುವೆ ಬಂದು ಇಂಟರ್ಸ್ಟೇಟ್ ಹೈವೇ ಅದರನ್ನು ಪ್ರಸ್ತಾಪನೆ ಮಾಡಿದಂಥ ಒಂದು ಸೇತುವೆ ಇದು, ಅದು ಆ ಒಂದು ರಸ್ತೆಯಲ್ಲಿ ಹಾದು ಹೋಗುತ್ತೆ. ಇದು ಹೆಚ್ಚಿನ ಸದೃಢವಾಗಿ ಇರುತ್ತೆ ಇಲ್ಲ ಅನ್ನೋದನ್ನು ಅವರು ಅನುಮೋದನೆ ತೊಗೊಂಡಿದ್ದಾರಾ, ದೃಢೀಕರಣ ಪತ್ರ ತೊಗೊಂಡ ಮೇಲೆ ಅದನ್ನು ಉದ್ಘಾಟನೆ ಮಾಡಿದ್ದಾರಾ, ಅಥವಾ ಬರೀ ನಾಮಫಲಕ ಹಾಕ್ಕೊಳಕ್ಕೆ ಉದ್ಘಾಟನೆ ಮಾಡಿದಾರ ಅಂತಂದೇಳಿ ನನ್ನ ಒಂದು ಪ್ರಶ್ನೆ. ಇನ್ನೂ ಕಾಮಗಾರಿ ಬಾಕಿ ಇರುವ ಹೊತ್ತಿಗೆ ಅದನ್ನು ಉದ್ಘಾಟನೆ ಮಾಡಿದ್ರು ಸಭಾಧ್ಯಕ್ಷರೇ. ಇದ್ರ ಬಗ್ಗೆ ಲೋಕೋಪಯೋಗಿ ಸಚಿವರು ಗಮನ ಹರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳ ಮೇಲೆ ಅದೆಲ್ಲ ಅದನ್ನು ಈಗ ಅನುಮೋದನೆ ತೊಗೊಂಡಿದ್ದಾರೆ ಇಲ್ಲ ಅಂತಂದೇಳಿ ಕೇಳಬೇಕಂತ ನಾನು ಕೇಳ್ತಾ ಇದ್ದೀನಿ. ಸರ್ಮಾನ್ಯ ಅಧ್ಯಕ್ಷ, ಇದು ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ ಮತ್ತು ಸಂಚಾರ ಕೂಡ ಮುಕ್ತವಾಗಿದೆ. ಈಗ ಅವ್ರು ಹೇಳ್ತಾ ಇರೋದು ಇದು ಕ್ವಾಲಿಟಿ ಬಗ್ಗೆ ಅವರ ಸಂಶಯ ಇದೆ, ಅದ್ರ ಬಗ್ಗೆ ಖಂಡಿತವಾಗಿ ನಾವು ಚೆಕ್ ಮಾಡ್ತೀವಿ. ಸನ್ಮಾನ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 258, ಸನ್ಮಾನ ಕಂದಾಯ ಸಚಿವನ ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಲಾಗಿದೆ. ಸನ್ಮಾನ ಸಭಾಧ್ಯಕ್ಷರೇ, ಸನ್ಮಾನ ಕಂದಾಯ ಸಚಿವ ಕೊಟ್ಟಿದ್ದ ಉತ್ತರದಲ್ಲೇ ಪ್ರಶ್ನೆದಲ್ಲೇ ಉತ್ತರ ಕೂಡ ಇದೆ. ಇವತ್ತು ಮುಳುಬಾಗಿಲು ಕ್ಷೇತ್ರದಲ್ಲಿ ಸುಮಾರು 125 ವರ್ಷ ಉಳ್ಳ ಒಂದು ಸರ್ಕಾರಿ ಕಚೇರಿಯಲ್ಲಿ ಖರ್ಚು ನಡೆಸ್ತಾ ಇದೆ, ಒಂದು ಶೌಚಾಲಯ ಕೊರತೆ ಇದೆ, ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಈಗಾಗಲೇ ಸಚಿವನ ಕೂಡ ನಾನು ಪರ್ಸನಲ್ ಮೀಟ್ ಮಾಡಿ ಕೇಳಿದ್ದೀನಿ, ದಯವಿಟ್ಟು ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಅವರು ಈಗ ನೋಂದಣಿ ಕಚೇರಿ ಇರುವಂಥದ್ದು ಭಾಳ ಚಿಕ್ಕದಾಗಿದೆ, ಸೌಕರ್ಯಗಳ ಕೊರತೆ ಇದೆ, ಶೌಚಾಲಯ ಹಾಗೂ ಸಾರ್ವಜನಿಕರು ಬರೋರಿಗೂ ಹೋಗೋರಿಗೆ ಅನುಕೂಲದ ಅನಾನುಕೂಲ ಹೆಚ್ಚಿದೆ ಅಂತ ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ. ಅವರು ಹೇಳಿದ ಮೇಲೆ ನಾವು ಈಗಾಗಲೇ ಸ್ಥಳೀಯ ನಗರಾಭಿವೃದ್ಧಿ ಪ್ರಾಧಿಕಾರದವರಿಗೆ ಒಂದು ಯಾವುದಾದ್ರೂ CA ಸೈಟು ಕೊಡಿ, ಟೌನ್ಗೆ ಹತ್ತಿರ ಇರಬೇಕಲ್ಲ, CA ಸೈಟ್ ಒಂದು ಕೊಡಿ ಅಂತ ನಾವು ಅವರಿಗೆ ಮನವಿ ಮಾಡಿದ್ದೇವೆ ಈಗಾಗಲೇ.
ಒಂದು ಸೈಟ್ ಕೊಟ್ಟರೆ ಖಂಡಿತವಾಗಿ ಹೊಸ ಕಟ್ಟಡ ಕಟ್ಟುವಂಥದ್ದನ್ನು ನಾವು ಕೈಗೆತ್ತಿಕೊಳ್ತೇವೆ. ಒಂದೇನೆಂದರೆ ಈಗ ಇರೋ ಕಚೇರಿ 125 ವರ್ಷದ ಹಳೆ ಕಚೇರಿ, ಪಾರಂಪರಿಕ ಕಟ್ಟಡ. ನಾವು ಬಿಟ್ಬಿಟ್ರೆ ಅದನ್ನು ಮತ್ತೆ ಅದು ಇನ್ನೂ ಪಾರಂಪರಿಕ ಕಟ್ಟಡಗಳನ್ನು ಉಳಿಸ್ಕೊಳ್ಳೋದು ಎಲ್ಲೋ ಒಂದು ಕಡೆ ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ಆ ಒಂದು ವಿಷಯದಲ್ಲಿ ಸ್ವಲ್ಪ ನಾವು ಸಾಫ್ಟು. ಬಟ್ ಆದರೆ ಅವ್ರು ಹೇಳೋದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅನ್ನುವ ವಿಷಯದಲ್ಲಿ ಯಾವುದು ತಕರಾರಿಲ್ಲ ಅಥವಾ ಅದರಲ್ಲಿ ಕಾಂಪ್ರಮೈಸು ಇಲ್ಲ. ಸಾರ್ವಜನಿಕರು ಬರೋರು ಹೋಗೋರಿಗೆ ಕನಿಷ್ಠ ಸೌಕರ್ಯ ಇರಬೇಕು, ಸ್ಥಳಾವಕಾಶ ಇರಬೇಕಾಗತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಖಂಡಿತವಾಗಿ ಆದ್ಯತೆ ಕೊಡ್ತೇವೆ ಅಧ್ಯಕ್ಷರೇ. ಆಲಂಪುರ ಪಟೇಲ್, ಅದು ನಮ್ಮ ಮಿನಿಸ್ಟರ್ ಪರವಾಗಿ ತಂದೆ ಸಚಿವರು. ಸಭಾಧ್ಯಕ್ಷರೇ, ಮೈನಾರಿಟಿ ಮಿನಿಸ್ಟರ್, ಮಾನ್ಯ ವಸತಿ ಮತ್ತು ವಕ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸಚಿವರ ಪರವಾಗಿ ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಿಕೊಟ್ಟಿ. ಮಾನ್ಯ ಅಧ್ಯಕ್ಷರೇ, ಉತ್ತರದಲ್ಲಿ ಹೇಳಿದ್ದಾರೆ, ಉತ್ತರ ಸಂಪೂರ್ಣವಾಗಿ ಜವಾಬ್ದಾರಿತವಾಗಿ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಒಟ್ಟಾರೆ 683 ಮನೆಗಳು ಅವರು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕೇವಲ 82 ಮನೆಗಳು ಕಂಪ್ಲೀಟ್ ಆಗಿದೆ, ಇನ್ನುಳಿದಿರ್ತಕ್ಕಂಥ 600 ಮನೆಗಳು ಕಂಪ್ಲೀಟ್ ಆಗಿಲ್ಲ. ಮತ್ತು 266 ಮನೆಗಳು ಪ್ರಗತಿಯಲ್ಲಿವೆ, 328 ಮನೆ ಸ್ಟಾರ್ಟೇ ಆಗಿಲ್ಲ. ಸುಮಾರು 4-5 ವರ್ಷಗಳಿಂದ ಇಷ್ಟೊಂದು ಮನೆಗಳು ಬಡವರಿಗೆ, ಮನೆ ಇಲ್ಲದವರಿಗೆ, ಪಾಪ ನಮ್ಮ ಒಂದು 28 ಹಳ್ಳಿಯಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಭಾಳ ಇದಕ್ಕಿಂತ ಹಿಂದಿನ ಮನೆಗಳು ಒಂದು 500 ಮನೆ ಪ್ರಾರಂಭನೇ ಆಗಿಲ್ಲ. ಇದು ಸುಮ್ಮನೆ ಏನಪ್ಪ ಅಂದರೆ ಲಾಗಿನ್ ಓಪನ್ ಆಗಿದೆ ಮತ್ತು ಗ್ರಾಮ ಸಭೆಗಳೆಲ್ಲ ಓಪನ್ ಆಗಿದೆ. ಇಷ್ಟೆಲ್ಲ ಅನುಕೂಲ ಎಲ್ಲ ಕಂಪ್ಲೀಟ್ ಅವ್ರ ಕಡೆಯಿಂದ ಇದ್ದರೂ ಕೂಡ ಅಧಿಕಾರಿಗಳ ವತಿಯಿಂದ ಇದು ತಡವಾಗ್ತಿದೆ. ಸಂಬಂಧ ಅಧ್ಯಕ್ಷರೇ, ಬ್ಯಾಂಕ್ ಮತ್ತು ಆಧಾರ್ ಕಾರ್ಡಿಂದ ಇದೆಲ್ಲ ಮಾಡ್ತಕ್ಕಂಥದ್ದು ಅಧಿಕಾರಿಗಳು. ಅದನ್ನು ತಕ್ಷಣ ಮಾಡಿಸಿ ಅವರಿಗೆ ಫಲಾನುಭವಿಗಳಿಗೆ ಮನೆ ಕಟ್ಟಿಕೊಟ್ಟರೆ ಒಳ್ಳೆಯದಾಗ್ತದೆ ನನ್ನ ಬೇಡಿಕೆ. ಮಾನ್ಯ ಅಧ್ಯಕ್ಷರೇ, ಈ ಆಧಾರ್ ಕಾರ್ಡು ಅಕೌಂಟಿಗೆ ಜೋಡಣೆ ಆಗಿಲ್ಲ ಅಂಥೇಳಿ ಒಂದು 12 ಮನೆಗಳು ಸ್ಥಗಿತ ಆಗಿದ್ದಾವೆ. ಆ ಮಾನ್ಯ ಶಾಸಕರು ಹೇಳಿದಾಗೆ ನಾವು ಫಲಾನುಭವಿಗಳ ಹತ್ರ ಹೋಗಿ ಈ ಆಧಾರ್ ನಂಬರನ್ನು ತೆಗೆದುಕೊಂಡು ಅವರಿಗೆ ಅವರ ಅಕೌಂಟಿಗೆ ಜೋಡಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗಿ ಸರ್ಕಾರ ಮಾಡುತ್ತೆ. ಅವರು ಹೇಳಿದ್ರು ಜನಗಳ ಮೇಲೆ ಬಿಟ್ಟು ಕೂತ್ಕೊಳ್ಳೋದ್ರ ಬದಲಿಗೆ ನೀವು ಅಧಿಕಾರಿಗಳು ಹೋಗಿ ಮಾಡಬೇಕು ಅಂತ ಅವರು ಹೇಳಿದ್ದಾರೆ. ಅವರ ಸಲಹೆಯನ್ನು ನಾವು ಸ್ವೀಕಾರ ಮಾಡ್ತೇವೆ. ಆ 12 ಮನೆಗೆ ಸಂಬಂಧಪಟ್ಟಾಗೆ ನಾವು ನಮ್ಮ ಕಡೆಯಿಂದನೇ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೇವೆ ಅವರಿಂದ ಆಧಾರ್ ಜೋಡಣೆ ಮಾಡಿಕೊಳ್ಳಿಕ್ಕೆ. ಆಧಾರ್ ಜೋಡಣೆ ಆಗಿರ್ತಕ್ಕಂಥ 266 ಅದಕ್ಕೆ ಬರ್ತಾ ಇದ್ದೇನೆ. ಆಧಾರ ಜೋಡಣೆ ಆಗಿರ್ತಂತ ಮನೆಗಳು ಪೇಮೆಂಟ್ ಆಗಿಲ್ಲ, ಉತ್ತರ ಕೊಡ್ತಾರೆ ಕಂಪ್ಲೀಟ್ ಆದ ನಂತರ ಸಬ್ ಕ್ವೆಶನ್ ಕೇಳಿ. ಇನ್ನು ಅದು ಸ್ಥಗಿತ ಆಗಿರುವಂತಹದ್ದು 12, ಇನ್ನು ಉಳಿದಾಗೆ ಸುಮಾರು ಪ್ರಾರಂಭ ಆಗಬೇಕಾಗಿರುವ ಮನೆಗಳು ಯಾವುದರಲ್ಲಿ ಆಧಾರ್ ಜೋಡಣೆ ಆಗಿದೆ, ಬೇರೆ ಎಲ್ಲ ಕಾನೂನಿನ ಅವಶ್ಯಕತೆ ಪೂರೈಸಲಾಗಿದೆ, 328 ಮನೆಗಳು ಪ್ರಾರಂಭ ಆಗಿಲ್ಲ. ಅವುಗಳಿಗೂ ಕೂಡ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇದು ಫಲಾನುಭವಿಗಳು ಮುಂದೆ ಬಂದು ಅವರು ಮನೆ ಪಡೆದುಕೊಂಡಿರೋರು ಅವರು ಸ್ವಲ್ಪ ಆರಂಭ ಮಾಡಬೇಕಾಗತ್ತೆ. ನಮ್ಮ ಕಡೆಯಿಂದ ಏನಾದರೂ ವಿಳಂಬ ಆಗಿದ್ದಲ್ಲಿ ಅದನ್ನು ನಾವು ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ. ನಾವು ಇಮಿಡಿಯೇಟಾಗಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಹೇಳಿ ಈ 328 ಮನೆಗಳು ಯಾಕೆ ಆರಂಭ ಆಗಿಲ್ಲ, ಇದರಲ್ಲಿ ಸರ್ಕಾರದ ಕಡೆಯಿಂದ ಅವರಿಗೆ ವಿಷಯ ತಿಳಿಸೋದ್ರಲ್ಲಿ ಏನಾದರೂ ನಾವು ಬೇಜವಾಬ್ದಾರಿತನ ನಿರ್ವಹಿಸಿದರೆ ಅದನ್ನು ತತ್ಕ್ಷಣ ಬದಲಾವಣೆ ಮಾಡಿ ಅವರಿಗೆ ಹೋಗಿ ಸಂಪರ್ಕ ಮಾಡಿ ಆ 328 ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಏನು ಬೇಕು ನಾವು ಸಹಕಾರ ಕೊಡ್ತೇವೆ. ಆದರೆ ಅಂತಿಮವಾಗಿ ಫಲಾನುಭವಿಗಳು ಯಾರು ಆಯ್ಕೆ ಆಗಿದ್ದಾರೆ ಅವರು ಕೂಡ ಮನೆಯನ್ನು ಆರಂಭ ಮಾಡಬೇಕಾಗುತ್ತೆ. ಆದರೆ ನಮ್ಮ ಕಡೆಯಿಂದ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರ ಒಂದು ಮಿನಿಟ್, 4 ಕಂತಿನಲ್ಲಿ ಹಣ ಪಾವತಿ ಆಗ್ತದೆ, 2 ಕಂತಿ ಪಾವತಿ ಆಗಿದೆ, ಇನ್ನು ಮನಿ ಕಂಪ್ಲೀಟ್ ಆಗಿದೆ 228, ಅದರ ಲಾಗಿನ್ ಓಪನ್ ಆಗಿಲ್ಲ ಅಂಥೇಳಿ ಅದು ಇಲ್ಲಿವರೆಗೆ ಅವ್ರ ಪೇಮೆಂಟ್ ಆಗಿಲ್ಲ. ಎಲ್ಲಿ ಕಂಪ್ಲೀಟ್ ಆಗಿ ಎಲ್ಲನೂ ಸುರಕ್ಷಿತ, ಎಲ್ಲ ಆಧಾರ್ ಕಾರ್ಡ್ ಇದೆ, ಬ್ಯಾಂಕ್ ಅಕೌಂಟ್ ಇದೆ, ಎಲ್ಲನೂ
ಸಿದ್ಧಪಡಿಸಿ ಮನೆ ಕೂಡ ಕಂಪ್ಲೀಟ್ ಆಗಿವೆ. 266 ಮನೆಗಳಿಗೆ ಏನು ಬಂದು ಪೇಮೆಂಟ್ ಆಗಬೇಕಾಗಿದೆ, ಅದನ್ನು ಇಲ್ಲಿಂದನೇ ಏನು ಬಂದರೆ ತಕ್ಷಣ ಬಿಡುಗಡೆ ಮಾಡಬೇಕಂತ ಹೇಳಿ ವಿನಂತಿಸ್ತೇನೆ. ನಮ್ಮ ಕಡೆಯಿಂದ ವಿಳಂಬ ಇದ್ದರೆ ಖಂಡಿತವಾಗಿ ಅದನ್ನು ವಿಳಂಬ ಪರಿಹಾರ ಮಾಡಿ ಮುಂದಿನ ಕಂತಲ್ಲಿ ಹಣ ಬಿಡುಗಡೆ ಮಾಡುವಾಗ ನಾವು ಸ್ಟೇಟ್ ವೈಡ್ ಮಾಡ್ತೇವೆ. ಸ್ಟೇಟ್ ವೈಡ್ ರಿಲೀಸ್ ಮಾಡುವಾಗ ಅವ್ರದ್ದು ಯಾವುದು ಬಾಕಿ ಇದೆ ಅದಕ್ಕೆ ಸ್ವಲ್ಪ ಆದ್ಯತೆ ಕೊಟ್ಟು ಬಿಡುಗಡೆ ಮಾಡ್ತೇವೆ. ಕರೆಮ್ಮ ಕರೆಮ್ಮ ಪ್ರಶ್ನೆ ಸಂಖ್ಯೆ 396. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 396 ಮಾನ್ಯ ಮುಜರಾಯಿ ಸಚಿವರನ್ನು ಕೇಳಲು ಬಯಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ, ನಾನು ಕೂಡ ಆ ಉತ್ತರವನ್ನು ಸಾಧ್ಯದಷ್ಟು ಓದಿದ್ದೇನೆ. ಆದರೆ ಮಾನ್ಯ ಸಚಿವರಿಗೆ ಈ ಇಲಾಖೆ ಬಗ್ಗೆ ತುಂಬ ಹಿರಿಯರವರು, ಅವರಿಗೆ ಸಂಪೂರ್ಣ ಮಾಹಿತಿ ಇರ್ತದೆ. ಆದರೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರಂತೇಳಿ ಸದನದ ಗಮನವನ್ನು ನಾನು ಗಮನಕ್ಕೆ ತರ್ತೇನೆ. ಯಾಕಂದರೆ ನಮ್ಮ ಹಿಂದುಳಿದ ತಾಲೂಕು ದೇವದುರ್ಗದಲ್ಲಿ ಸಾಕಷ್ಟು ಗುಡಿಗಳು ಅರ್ಧಕ್ಕೆ ಕಾಮಗಾರಿ ಆಗದೇ ನಿಲ್ಲಿಸಿದ್ದಾರೆ. ಹಂಗಾಗಿ ಭಾಳಷ್ಟು ಜನ ನಮಗೆಲ್ಲ ಕೇಳ್ತಿದ್ದಾರೆ, ಯಾಕೆ ಗುಡಿ ಆಗಿಲ್ಲ, ಇದೇನೋ ಯಾರನ್ನ ಎತ್ತಿದ್ರ ಮಾಡಿದ್ರ ಅಂತೇಳಿ. ದಯಮಾಡಿ ಇದಕ್ಕೆ ಉತ್ತರ ಸಿಗಬೇಕು. ಈ ಉತ್ತರದಲ್ಲಿ ಕೆಲವು ಪ್ರಗತಿಯಲ್ಲದವ ಕಾಮಗಾರಿಗಳಂತೇಳಿ ಉತ್ತರದಲ್ಲಿ ಕೊಟ್ಟರೆ, ಕೆಲವೊಂದು ಸಂಪೂರ್ಣ ಮುಗಿದದ ಅಂತೇಳಿ ಆ ಹಣ ಬಳಕೆ ಪ್ರಮಾಣ ಪತ್ರಗಳು ಕೂಡ ಅಧಿಕಾರಿಗಳು ಕೊಟ್ಟರೆ. ಇದನ್ನು ತನಿಖೆ ಆಗಬೇಕು. ಯಾಕಂತಂದರೆ ನಾನು ಒಂದು 5 ದೇವಸ್ಥಾನಗಳನ್ನು ನಾನು ತಂದಿನಿ, ಅಲ್ಲಿ ಯಾವುದೇ ಅಡ್ರೆಸ್ನೇ ಇಲ್ಲ, ಅಲ್ಲಿ ಪೇಮೆಂಟ್ ಆಗೋಗಿದೆ. ಇದೇ ಥರ ನಮ್ಮ ದೇವದುರ್ಗದಲ್ಲಿ ಮುಜರಾಯಿಗೆ ಒಳಪಟ್ಟಂಥ ಒಂದು ಇಲಾಖೆಯಲ್ಲಿ ಕೂಡ ಇದೇ ಥರ ಆಗಿದೆ. ಮುಜರಾಯೇತರ ಇಲಾಖೆಯಲ್ಲಿ ಕೂಡ ಅನುದಾನ ಬಿಡುಗಡೆಯಾಗಿ ದೇವಸ್ಥಾನಗಳು ಅರ್ಧಮರ್ಧ ನಿಂತವ. ಇದ್ರ ಬಗ್ಗೆ ತಾವು ಗಮನ ಹರಿಸಿ ನಮ್ಮ ದೇವದುರ್ಗದ ಒಂದು ಜನರಿಗೆ ಆ ಭಾವನೆಗಳಿಗೆ, ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ಆಗದಂಗೆ ತಕ್ಷಣವೇ ಇದಕ್ಕೆ ಉಳಿದಂಥ ಒಂದು ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಕಟ್ಟೋದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ. ಮತ್ತು ಈಗೇನು 5 ದೇವಸ್ಥಾನಗಳು ಅಲ್ಲಿ ಪೇಮೆಂಟ್ ಆಗಿ ಹೋಗ್ಯದ, ಆದರೆ ಅಲ್ಲಿ ದೇವಸ್ಥಾನ ಆಗ್ಯದ ಅಂತೇಳಿ ಇಲ್ಲಿ ನಮಗೆ ವರದಿ ಕೊಟ್ಟರೆ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕಂತೇಳಿ ತಮ್ಮ ಗಮನಕ್ಕೆ ತರಬಯಸ್ತೇನೆ ಸಭಾಧ್ಯಕ್ಷ. ಸಭಾಧ್ಯಕ್ಷರೇ, ನಮ್ಮ ಇಲಾಖೆಯಲ್ಲಿ ಇಂಜಿನಿಯರ್ಗಳು ಅಥವಾ ಎಸ್ಟಿಮೇಟ್ ಮಾಡೋರು ನಮ್ಮಲ್ಲಿ ಯಾರೂ ಇರೋಲ್ಲ ಸಭಾಧ್ಯಕ್ಷರೇ. ಏನು ಹಣ ಬಿಡುಗಡೆ ಹಿಂದಿನ 3 ವರ್ಷದ ಅವ್ರು ಕೇಳಿದ್ದಾರೆ, ಬಿಡುಗಡೆ ಆಗಿದೆ, ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬಿಡ್ತೀವಿ ನಾವು. ಜಿಲ್ಲಾಧಿಕಾರಿಗಳು ಅವರು ಟೆಂಡರ್ ಕರೆದು ಮಾಡುವಂಥದ್ದು, ಆಮೇಲೆ ಹಣ ಬಿಡುಗಡೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಬಿಟ್ಟಿರ್ತೀವಿ. ಅವರು ಕೆಲಸ ಕಂಪ್ಲೀಟ್ ಆದಮೇಲೆ ಉಳಿದಿರ್ತಕ್ಕಂಥ ಹಣ ಬಿಡುಗಡೆ ಮಾಡ್ತಾರೆ. ಯಾವುದಾದ್ರೂ ಅಕ್ರಮ ಆಗಿದ್ದರೆ ಹೇಳಿ ತನಿಖೆ ಮಾಡಿಸ್ತೀನಿ. ದೇವಸ್ಥಾನದಲ್ಲಾಗಿದೆ ಅಂತಾರೆ ಸರ್, ಅಲ್ಲ ಯಾವ್ದನ್ನ ಆಗಿದ್ರೆ ಹೇಳಿ ತನಿಖೆ ಮಾಡ್ತೀನಿ. ನಮ್ಮ ಇಲಾಖೆಯಲ್ಲಿ ಸರ್ ನಾನು ಇದೇನು ಡೀಟೇಲ್ ಸಮೇತ ತಮ್ಗೆ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ. ಆಯ್ತು, ನಮ್ಮ ಕಚೇರಿ ಇರ್ತಾರೆ, ಮತ್ತೆ ಕೊಡಿ ಆಯ್ತಾ. ಮಾನ್ಯ ಸಚಿವರೇ, ಡಾಕ್ಟರ್ ಚಂದ್ರರಾಮಾಣಿ. ಮಾನ್ಯ ಸಚಿವರೇ ಚಂದ್ರರಾಮ್, ಅಲ್ಲ ಒಂದ್ನಿಮಿಷ ಸಭಾಧ್ಯಕ್ಷರೇ. ಆಮೇಲೆ ಇನ್ನು ತನಿಖೆ ಮಾಡಿಸ್ಬೇಕು, ನಮ್ಮ ಜೋಗರ ಕಾಮಗಾರಿ ಇನ್ನೂ ಕೈಗೊಳ್ಳದೆ ಇರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಅಂತ ಹೇಳಿದೀವಿ. ಅದೇನಾದರೂ ಬೇಕಾದ್ರೆ ಬದಲಾವಣೆ ಬೇಕಾದ್ರೆ ಹೇಳಿ ಮಾಡಿಕೊಡ್ತೀನಿ. ಇನ್ನು 87 ದೇವಸ್ಥಾನಗಳು ಕೆಲಸ ಪ್ರಾರಂಭ ಆಗಿಲ್ಲ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಏನಾದರೂ ಬೇಡ ಅಂದರೆ ಬೇರೆ ಯಾವುದಾದ್ರು ದೇವಸ್ಥಾನ ಬದಲಾವಣೆ ಮಾಡಿಕೊಂಡಿದ್ರೆ ಬೇಕಾದ್ರೆ ಮಾಡಿಕೊಡ್ತೀನಿ. ಆಮೇಲೆ ಏನಾದರೂ ತಪ್ಪಾಗಿದ್ದರೆ ಅದು ಜಿಲ್ಲಾಧಿಕಾರಿಗಳಿಗೆ ಹೇಳಿ ತನಿಖೆ ಮಾಡಿ ಏನು ಕ್ರಮ ಬೇಕೋ ತಗೊಳ್ಳಿ. ಈಗ ಇಲ್ಲ, ನೀವು ಮಾನ್ಯ ಸಚಿವರೇ. ಮಾನ್ಯ ಸುರೇಶ್ ಸರ್, ಒಂದು ನಿಮಿಷ. ಈ ಮಲ್ಲಾಪುರ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನ ಜೀರ್ಣೋದ್ಧಾರ ಕಾಮಗಾರಿಗೆ 750,000 ಇದು ಪೂರ್ಣ ಆಗ್ಯದ. ಮತ್ತು ಅಂಜಳ ಗ್ರಾಮದ ದುರ್ಗಾದೇವಿ ದೇವಸ್ಥಾನದಲ್ಲಿ ಕೂಡ ಮುಗಿದದಂತೇಳಿ ಕೊಟ್ಟಾರ. ಮತ್ತು ಹನುಮಂತರಾಯನಗರದಲ್ಲಿ
ಕೆ ಹನುಮಂತರಾಯ ನಗರ ಅರಿಕೇರಿದಲ್ಲಿ ಕೂಡ ಆಂಜನೇಯ ದೇವಸ್ಥಾನ ಮುಗಿದದ ಅಂತೇಳಿ 20 ಲಕ್ಷ ಆಯ್ತು ಆಗ್ಯದ ಅಂತೇಳಿ, ಮತ್ತೆ ಇನ್ನುಳಿದಂಗ ಸಾಕಷ್ಟು ಹೆಗ್ಗಡದಿನ್ನೆ ಗ್ರಾಮದಲ್ಲಿ ಕೂಡ ಗುಡಿ ಮುಗಿದದ, ಹಿರೇಬೂದೂರು ಗ್ರಾಮದಲ್ಲಿ ಕೂಡ ಆಂಜನೇಯ ದೇವಸ್ಥಾನ ಸಂಪೂರ್ಣ ಆಗ್ಯದ ಅಂತೇಳಿ ವರದಿ ಆಗ್ಯದ. ಇದರಲ್ಲಿ ಯಾವುದೇ ಕೆಲಸ ಆಗಿಲ್ಲ. ಅದನ್ನು ಹೇಳಿದ್ದಾರೆ ಸಚಿವರು, ತನಿಖೆ ಮಾಡಿಸಿ ಅವ್ರಿಗೆ ಮಾಹಿತಿ ಕೊಡಿ, ಅವ್ರದನ್ನು ತನಿಖೆ ಮಾಡಿಸ್ತಾರಂತ ಕೂಡ ಸರಿಪಡಿಸ್ಕೊಂತ ಹೇಳಿದ್ದಾರೆ. ಓಕೆ ಸರ್. ಡಾಕ್ಟರ್ ಚಂದ್ರಲಮಣಿ ಚಂದ್ರಲಮಣಿ ಅವರು, ಸುರೇಶ್ ಅವರೇ, ಸಚಿವ ಸಾಹೇಬ್, ನೆಕ್ಸ್ಟ್ ನಮ್ಮ ಕ್ಷೇತ್ರದಲ್ಲೂ ಕೂಡ 10 ದೇವಸ್ಥಾನಕ್ಕೆ ಹೋದ ಸರ್ಕಾರ ಕೊಟ್ಟಂತ ಸಂದರ್ಭದಲ್ಲಿ ಹಣ ಡ್ರಾ ಆಗಿದೆ. ಹಣ ಡ್ರಾ ಮಾಡಿ ಕಂಟ್ರಾಕ್ಟರ್ ತಗೊಂಡೋಗಿದ್ರು, 1 ರೂಪಾಯಿ ಕೆಲಸನೂ ಹಾಕಿಲ್ಲ. ಅದರಿಂದ ಇಡೀ ರಾಜ್ಯದಲ್ಲಿ ಹೋದ ಒಂದು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಹಣ ಬಿಡುಗಡೆ ಆಗಿತ್ತು, ಯಾವ ಹಣ ಬಿಡುಗಡೆ ಆಗಿದ್ದಂತ ದೇವಸ್ಥಾನಗಳು ಸಂಪೂರ್ಣ ಆಗಿವೆ, ಸಂಪೂರ್ಣ ಆಗಿದ್ರೆ ಕಾಂಟ್ರಾಕ್ಟರ್ಗಳು ಹಣ ಇಟ್ಕೊಂಡು ಅದರ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅದರಿಂದ ನೀವು ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಂದು ವಿನಂತಿ. ಸಂಪೂರ್ಣವಾಗಿ ತನಿಖೆ ಮಾಡ್ತೀನಿ ಸಭಾಧ್ಯಕ್ಷರೇ. ಚಂದ್ರಲಮಾನಿ ಅವರು ಎಲ್ಲದನ್ನು ತನಿಖೆ ಮಾಡಿಸ್ತೀನಿ. ಚಂದ್ರಲಮಾನಿ ಮೈಕ್ ಆನ್ ಮಾಡಿ. ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 224 ಲೋಕೋಪಯೋಗಿ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ನೀಡಿದ್ದಾರೆ ಸಭಾಧ್ಯಕ್ಷರೇ. ಕಾರವಾರ ಇಳಕಲ್ ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಪರಿವರ್ತಿಸಲು ಹಲವು ಬಾರಿ ಸುಮಾರು 10 ವರ್ಷದಿಂದ ಈ ಪ್ರಯತ್ನವನ್ನು ನಡೀತಾ ಇದೆ. ಆದರೆ ಅಲ್ಲಿರುವಂಥ ಜನರಿಗೆ ಸುಮಾರು 318 ಕಿಲೋಮೀಟ್ರ್ ರಾಷ್ಟ್ರೀಯ ಹೆದ್ದಾರಿ ಆಗಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದರ ಜೊತೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಬರುವಂಥ ಲಕ್ಷ್ಮೇಶ್ವರ, ಶಿರಟ್ಟಿ ಮತ್ತು ಗದಗ ಮತ ಕ್ಷೇತ್ರದಲ್ಲೂ ಸಹಿತ ರಾಷ್ಟ್ರೀಯ ಹೆದ್ದಾರಿ ಇನ್ನೂ ಆಗಿಲ್ಲ. ಆದರೆ ರಾಜ್ಯ ಹೆದ್ದಾರಿಯಿಂದ ಯಾವುದೇ ಡೆವಲಪ್ಮೆಂಟು ಆಗಿಲ್ಲ ಅಂಥೇಳಿ ನಿಮ್ಮ ಮೂಲಕ ನಾನು ತಿಳಿಸಬಯಸ್ತೀನಿ. ಸಚಿವರು ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ, ಇದು ಸಂಪೂರ್ಣ ಅಶೋಕ್ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ, ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆ. 2020 ಅನುಮೋದನೆ ಕೊಟ್ಟಿದ್ರು, ಆದರೆ ಈಗ ಕೇಂದ್ರ ಸರ್ಕಾರವೇ ಅದನ್ನ ತಾತ್ಕಾಲಿಕ ತಡೆ ಹಿಡಿದ್ರಿಂದ ನಾವೇನು ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಬಂದ ಮೇಲೆ ಅದಕ್ಕೆ ನಾವು ಮುಂದುವರಿಸ್ತೀವಿ. ಓಕೆ. ತಮ್ಮ ಎಚ್ ಡಿ ಪ್ರಶ್ನೆ ಸಂಖ್ಯೆ 314. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕಂದಾಯ ಸಚಿವರು ಮತ್ತು ಸನ್ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳ ಗಮನಕ್ಕೆ, ರಾಜ್ಯದಲ್ಲಿ ಈ ಬಾರಿ ಬರ ತಾಂಡವಾಡ್ತಾ ಇದ್ದು 236 ತಾಲೂಕು, 31 ಜಿಲ್ಲೆಗಳಲ್ಲಿ ಸುಮಾರು 216 ತಾಲೂಕುಗಳನ್ನು ತೀವ್ರ ಬರ ಮತ್ತು ಸಾಧಾರಣ ಬರ ಅಂತ ಘೋಷಣೆ ಮಾಡಿದ್ದು, ಅದಕ್ಕೆ ಅಗತ್ಯ ಅನುದಾನ ಬಿಡುಗಡೆ ಮಾಡಿದ್ದಕ್ಕೆ ನಮ್ಮ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ. ತಮ್ಮ ಒಂದು ನಿಮಿಷ, ಇಲ್ಲ ನೀವು ಫಸ್ಟ್ ಏನಂತ ಹೇಳಿದರೆ ಪ್ರಶ್ನೆ ಕೇಳಬೇಕು ಸಚಿವರಿಗೆ, ಸಚಿವ ಉತ್ತರ ಕೊಡ್ತಾರೆ, ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ. ನೀವು ಫಸ್ಟ್ ಏನಂತ ಕೇಳಿ, ಅವ್ರು ಉತ್ತರ ಕೊಡ್ತಾರೆ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಹೊಸಬ್ರು ಸದಸ್ಯರಿಗೆ ಟ್ರೈನಿಂಗ್ ಕೊಡಿಸಿದ್ರೆ ಅವ್ರು ಶಾಸಕರಿಗೆ ಯಾವ ಟ್ರೈನಿಂಗ್ ಇಲ್ಲ, ಅನುಭವವೇ ಟ್ರೈನಿಂಗ್. ಅವ್ರು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನಾನು ಅಭಿನಂದಿಸ್ತೇನೆ. ಫಸ್ಟ್ ಟೈಮ್ ಆಗಿ ಕೂಡ ಆಸಕ್ತಿಯಿಂದ ಕೇಳ್ತಾರಲ್ಲ, ವಿ ಹಾವ್ ಟು ಅಪ್ರಿಷಿಯೇಟ್ ಹಿಮ್. ಇದು ತೊಂದರೆ ಇಲ್ಲ, ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ ಕೊಡಿ ಸ್ವಾಮಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚಿಕ್ಕಮಗಳೂರು ತಾಲೂಕನ್ನ ಬರ ತಾಲೂಕು ಅಂತೇಳಿ ಘೋಷಣೆ ಮಾಡಿದ್ರಿಗೆ ಸನ್ಮಾನ್ಯ ಕಂದಾಯ ಸಚಿವರನ್ನ ಪ್ರಶ್ನೆ ಕೇಳಿದ್ದೇನೆ, ಉತ್ತರ ಕೊಟ್ಟು ನಾನು ಮಾತಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರವನ್ನ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಗೌರವಾನ್ವಿತ ಅಧ್ಯಕ್ಷರೇ, ಸುಮಾರು 31 ಜಿಲ್ಲೆಗಳಲ್ಲಿ 236 ತಾಲೂಕುಗಳಲ್ಲಿ 216 ತಾಲೂಕನ್ನ ತೀವ್ರ ಬರ ಮತ್ತು ಸಾಧಾರಣ ಬರ ಅಂತ ಘೋಷಣೆ ಮಾಡಿ ಅನುದಾನ ಬಿಡುಗಡೆ ಮಾಡಿರೋದು ಭಾಳ ಸಂತೋಷ. ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 9 ತಾಲೂಕಿದೆ, 9 ತಾಲೂಕಿನಲ್ಲಿ 8 ತಾಲೂಕನ್ನ ತೀವ್ರ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಚಿಕ್ಕಮಗಳೂರು ತಾಲೂಕು ಅರೆ ಮಲೆನಾಡು ಪ್ರದೇಶ, ಚಿಕ್ಕಮಗಳೂರು ತಾಲೂಕು ಅರೆ ಮಲೆನಾಡು ಪ್ರದೇಶ ಆಗಿ ಸುಮಾರು 7 ಹೋಬಳಿಗಳನ್ನು ಹೊಂದ್ಕೊಂಡಿದೆ. ಆದರೆ ನಮ್ಮ ಚಿಕ್ಕಮಗಳೂರು ತಾಲೂಕನ್ನ ಬರಪೀಡಿತ ಪ್ರದೇಶದಿಂದ ಕೈಬಿಟ್ಟಿರೋದು, ಘೋಷಣೆ ಮಾಡಿಲ್ಲದೆ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ತುಂಬ ತೊಂದರೆ ಆಗಿದೆ, ಕುಡಿಯೋ ನೀರಿಗೆ ತೊಂದರೆ ಆಗಿದೆ. ಹಾಗಾಗಿ ಯಾವ ಮಾನದಂಡ ಆಧಾರದ ಮೇಲೆ
ಉಳಿದ ತಾಲೂಕುಗಳನ್ನು ಆಯ್ಕೆ ಮಾಡಿದ್ದೀರಿ, ನಮ್ಮ ತಾಲೂಕನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಬಹುಶಃ ನಮ್ಮದು ಮಲೆನಾಡು ಪ್ರದೇಶ ಅಂತೇಳಿ ತಿಳ್ಕೊಂಡಿದ್ದಾರೆ. ನಮ್ಮಲ್ಲಿ 7 ಹೋಬಳಿಗಳಲ್ಲಿ 3 ಹೋಬಳಿ ತೀವ್ರ ಬರಗಾಲವನ್ನು ಪೀಡಿತ ಪ್ರದೇಶವಾಗಿ ಕಾಣ್ತಾ ಇದೆ. ಈ ನಾನು ಈಗಾಗಲೇ ಇದನ್ನು ಕಂದಾಯ ಸಚಿವರು ಮತ್ತು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ತಂದಿದ್ದೆ, ಆದ್ರೂ ನಮ್ಮ ತಾಲೂಕನ್ನು ಬರಗಾಲ ಪೀಡಿತ ಅಂತೇಳಿ ಘೋಷಣೆ ಮಾಡಿಲ್ಲ. ಇದನ್ನು ನೋಡಿದಾಗ ನನಗನ್ನಿಸ್ತಾ ಇದೆ ಸಂಪೂರ್ಣ ಮಲೆನಾಡಾಗಿರ್ತಕ್ಕಂಥ ತಾಲೂಕುಗಳನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿ, ಅರೆ ಮಲೆನಾಡು ಅಂತ ಇರ್ತಕ್ಕಂಥ ನಮ್ಮ ತಾಲೂಕನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿಲ್ಲ ಯಾಕೆ ಅಂತ ಅನಿಸಿದಾಗ, ನಮ್ಮಲ್ಲಿ ಜನ ಮಾತಾಡ್ತಿರೋದು ನಮ್ಮ ಸರ್ಕಾರದಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣೆ ಮಾಡಿದ್ದಾರೆ ನಿಮ್ಮ ಸರ್ಕಾರ ಅಂತೇಳಿ ರೈತ ಸಂಘದ ಪದಾಧಿಕಾರಿಗಳು ತೀವ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾನೊಬ್ಬ ಜವಾಬ್ದಾರಿಯುತ ಕ್ಷೇತ್ರದ ಒಬ್ಬ ಶಾಸಕನಾಗಿ ನಾನು ಸಂಬಂಧಪಟ್ಟ ಸಚಿವರ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದಾಗ, ಇದು ನಮ್ಮ ಸರ್ಕಾರಕ್ಕೆ ಬರಲ್ಲ, ಇದು ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರದ ಏನು ಅದರ ಕೇಂದ್ರ ಸರ್ಕಾರದ ತಂಡದಿಂದ ಸರ್ವೆ ಆಗಿದೆಯೋ ರಾಜ್ಯ ಸರ್ಕಾರದಿಂದ ತಂಡ ಸರ್ವೆ ಆಗಿದೆಯೋ ಗೊತ್ತಿಲ್ಲ ನನಗೆ. ನಾನು ಆ ಕ್ಷೇತ್ರದ ಒಬ್ಬ ಸಾಮಾನ್ಯ ರೈತರ ಮಗನಾಗಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇರೋದು, ದಯಮಾಡಿ ನಮ್ಮ ತಾಲೂಕನ್ನು ಯಾಕೆ ಬಿಟ್ಟ್ರಿ ಅಂತ ಹೇಳೋದಕ್ಕಿಂತ ಕೂಡಲೇ ನಮ್ಮ ಚಿಕ್ಕಮಗಳೂರು ತಾಲೂಕನ್ನು ಸಹ ಕೂಡಲೇ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇಲ್ಲದೇ ಇದ್ದರೆ ಕ್ಷೇತ್ರದಲ್ಲಿ ಮತ್ತು ರೈತರಿಗೆ ನಾವು ನಮ್ಮ ಸರ್ಕಾರ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಕೂಡಲೇ ಸರ್ಕಾರ ಚಿಕ್ಕಮಗಳೂರು ತಾಲೂಕನ್ನು ಬರಗಾಲ ಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಈ ಒಂದು ವಿಚಾರಕ್ಕೆ ನಾನು ಕೂಡ ಪ್ರಶ್ನೆ ಕೇಳಬೇಕಾಗುತ್ತೆ. ಯಾಕಂದ್ರೆ ಚಿಕ್ಕಮಗಳೂರು ತಾಲೂಕು ಅರ್ಧ ಚಿಕ್ಕಮಗಳೂರು ಅವ್ರ ಜೊತೆ ಧ್ವನಿ ಕೂಡಿಸಬೇಕಾಗುತ್ತೆ. ಅವರು ಉತ್ತರ ಕೊಟ್ಟನದ ಕ್ಲಾರಿಫಿಕೇಶನ್ ಕೇಳಿ ನೀವು. ನಾನು ಆ ವಿಚಾರ ಅವ್ರು ಏನ್ ಮಂಡನೆ ಮಾಡಿದ್ದಾರೆ ಅದನ್ನ ಮುಂದೆ ಪ್ರಸ್ತಾಪ ಮಾಡ್ಲಿಕ್ಕೆ ನನಗೂ ಕೂಡ ಅವಕಾಶ ಕೊಡಿ. ಯಾಕಂದ್ರೆ 7 ಹೋಬಳಿಗಳಲ್ಲಿ 4 ಹೋಬಳಿಗಳು ನನಗೆ ಸೇರಿದ್ದು. ಅದೇ ಇದೀಗ ಪ್ರಶ್ನೋತ್ತರ ವೇಳೆ ಯಾರು ಪ್ರಶ್ನೆ ಕೇಳಿದ್ದಾರೆ ಅವ್ರು ಪ್ರಶ್ನೆ ಮಾತಾಡ್ತಾರೆ. ನೀವು ಕ್ಲಾರಿಫಿಕೇಶನ್ ಕೇಳಿ. ಒಂದು ಮಾತು ಹೇಳಲಿಕ್ಕೆ ಬಿಡಿ, ಈ ಒಂದು ತಾಲೂಕ್ ಬಗ್ಗೆ ನಾನು ಧ್ವನಿ ಗೂಡಿಸಲೇಬೇಕಾಗುತ್ತೆ. ಜನಪರವಾಗಿ ನಾನು ಮಾತಾಡಬೇಕಾಗುತ್ತೆ. ನನಗೆ 3 ತಾಲೂಕು ಸೇರುತ್ತೆ. ಅದನ್ನ ಹೇಳಿದ್ರೆ ನಿಮ್ಗೆ ಈಗ ಏನೊಂದು ವಿಚಾರ ಏನಿದೆ, ಇನ್ನೊಂದು ಪ್ರಶ್ನೋತ್ತರ ವೇಳೆ ಯಾವ ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ? ನೀವು ಪ್ರಶ್ನೆ ಹಾಕ್ಬೇಕಿತ್ತು ಮುಂಚೆ, ಯಾಕೆ ಗೊತ್ತಿಲ್ಲ ಯಾರು ಪ್ರಶ್ನೆ ಕೇಳಿದ್ದಾರೆ. ಅಲ್ಲ, ಒಂದ್ ನಿಮಿಷ ಕೇಳಿ. ನೀವು ಪ್ರಶ್ನೆ ಒಂದು ಹಾಕ್ಬೇಕಿತ್ತು, ನೀವು ಹಾಕ್ಲಿಲ್ಲ. ನಿಮ್ಮ ಮಿತ್ರರು ಪ್ರಶ್ನೆ ಹಾಕಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಾಗ ನಿಮ್ಮ ಈ ತಾಲೂಕಿನ ಬಗ್ಗೆ ನೀವು ಮಾತಾಡಿ. ಬರಗಾಲ ವಿಷಯ ಬಂದಾಗ 69 ಕನ್ವರ್ಟ್ ಮಾಡ್ರಿ, ಎಲ್ಲ ಸದಸ್ಯರಿಗೂ ಮಾತಾಡಿ. ಮತ್ತೆ ಚರ್ಚೆ ಇದೆ, ಬರಗಾಲ ಬಹಳ ಪ್ರಮುಖವಾದದ್ದು ವಿಷಯ, ಎಲ್ರಿಗೂ ಅವಕಾಶ ಬಗ್ಗೆ ನಾನು ಪ್ರಶ್ನೆ ಕೇಳ್ತಿರೋದು. ಮೂಡಿಗೆರೆ ಕ್ಷೇತ್ರಕ್ಕೆ ಅರ್ಧ ಚಿಕ್ಕಮಗಳೂರು ತಾಲೂಕು ಸೇರುತ್ತೆ. ಪ್ರಶ್ನೆ ಇಲ್ಲಿ ಬಂದದ್ದು ಕೇಳುದಲ್ಲ, ಪ್ರಶ್ನೆ ಆಲೋಚನೆ ಮಾಡಿ ಪ್ರಶ್ನೆ ಹಾಕ್ಬೇಕು. ಇಲ್ಲಿ ಬಂದ ಎದ್ದು ಮಾತಾಡುದಲ್ಲ. ನೀವು ಉತ್ತರ ಮಂತ್ರಿಗಳೇ ಸರ್ ಹಾಕಿದೆ ಸರ್ ಕ್ವಶನ್ ಹಾಕಿದೆ, ನಮ್ಗೆ ಬರೋದಿಲ್ಲ, ಸ್ಟಾರ್ ಆಗೋದಿಲ್ಲ, ಇದ್ರಾಗೂ ಬರಂಗಿಲ್ಲ. ಮಂತ್ರಿ ಉತ್ತರ ಗೊತ್ತಾಗ್ತಾ ಇಲ್ಲ. ಆಯ್ತು, ನೀವು ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಅನ್ಯಾಯ ಆದಂಗ ಆಗುತ್ತೆ. ಸೇಮ್ ತಾಲೂಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನು ಬೇರೆ ತಾಲೂಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಚಿಕ್ಕಮಗಳೂರು ತಾಲೂಕ್ ಬಗ್ಗೆ ನಾನು ಮಾತಾಡ್ತಾ. ಆಯ್ತು, ನೋಡು ಇನ್ನು ಮುಂದಕ್ಕೆ ಪ್ರಶ್ನೆ ಹಾಕಿ. ಚಿಕ್ಕಮಗಳೂರು ತಾಲೂಕಲ್ಲಿ ಏನು ನಮ್ಮ ತಮ್ಮಯ್ಯ ಸರ್ ಹೇಳಿದ್ರು, ಅದೇ ರೀತಿ 7 ಹೋಬಳಿಗಳು ಸೇರುತ್ತೆ, ಅದರಲ್ಲಿ 4 ಹೋಬಳಿಗಳು ಮೂಡಿಗೆರೆ ಕ್ಷೇತ್ರಕ್ಕೆ ಸೇರುತ್ತೆ, ಅದರಲ್ಲಿ 3 ಹೋಬಳಿಗಳು ಮಲೆನಾಡು ಭಾಗ, ಇನ್ನೊಂದು ಹೋಬಳಿ ಅರೆ ಮಲೆನಾಡು. ನಮ್ಮ ಕ್ಷೇತ್ರದಲ್ಲಿ ಮೂಡಿಗೆರೆ ತಾಲೂಕು ಮತ್ತೆ ಕಳಸಾ ತಾಲೂಕಿನ ಮಧ್ಯ ಏನು ಬರಗಾಲ ಅಂತ ಬರ ಪೀಡಿತ ಕ್ಷೇತ್ರ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಚಿಕ್ಕಮಗಳೂರು ತಾಲೂಕಿನ ಬರ ಪೀಡಿತ ಕ್ಷೇತ್ರ ಅಂತ ಬರ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿಲ್ಲ. ನಮ್ಮ ಪ್ರಶ್ನೆ, ನಮಗೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವ್ರು ನಮಗೆ ವೋಟ್ ಹಾಕಿಲ್ವಾ ಅಥವಾ ಅವರು ಜನರಲ್ವಾ? ಸೇಮ್ ಕಂಡೀಷನ್ ವೆದರ್ ಕಂಡೀಷನ್ಸ್ ಇದ್ದಾಗ ಚಿಕ್ಕಮಗಳೂರಿನ ಯಾಕೆ ಹೊರಗಡೆ ಇಟ್ಟಿದ್ದಾರೆ ಅಂತ ನಾವು ಅವರಿಗೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ.
ಸೇಮ್ ಸೆಟ್ ಆಫ್ ಪೀಪಲ್ ಅಲ್ಲೂ ಮೂಡಿಗೆರೆ ಮತ್ತೆ ತಾಲೂಕಲ್ಲಿ ಮೂಡಿಗೆರೆ ತಾಲೂಕು ಕಳಸ ತಾಲೂಕಲ್ಲಿ ಇರುವ ಸಾರ್ವಜನಿಕರು ಸೇಮ್ ಪ್ಲಾಂಟರ್ಸ್ ಅದೇ ಪ್ಲಾಂಟರ್ಸ್ ಕೂತ್ಕೊಂಡು ಪ್ರಶ್ನೆ ಕೇಳಿ ನೀವು ಪ್ರಶ್ನೆ ಇದೆ ಅದೇ ಅದೇ ಅಲ್ಲ ನಿಮ್ಮ ನಿಮ್ಮ ತಾಲೂಕು ಯಾಕೆ ಬರ ಘೋಷಣೆ ಆಗಲಿಲ್ಲ ಅಂತೇಳಿ ಪ್ರಶ್ನೆ ಮಾನ್ಯ ಅಧ್ಯಕ್ಷರೇ ಈಗ ಚಿಕ್ಕಮಗಳೂರು ತಾಲೂಕು ಬರ ಘೋಷಣೆ ಆಗಿಲ್ಲ ಯಾಕೆ ಆಗಿಲ್ಲ ಮಾಡಬೇಕು ಅನ್ನೋದು ಅವರ ಉಪ ಪ್ರಶ್ನೆಗಳ ಸಾರಾಂಶ ಯಾವ ತಾಲೂಕು ಬರ ಅಂತ ಘೋಷಣೆ ಆಗಬೇಕು ಯಾವುದು ಬಿಡಬೇಕು ಇದರಲ್ಲಿ ನಮ್ಮ ಸ್ವತಂತ್ರ ಆಯ್ಕೆ ಇಲ್ಲ ಅಧ್ಯಕ್ಷರೇ ಮುಖ್ಯಮಂತ್ರಿಗಳಿಗೂ ಸ್ವತಂತ್ರ ಆಯ್ಕೆ ಇಲ್ಲ ಇದರಲ್ಲಿ ಮುಖ್ಯಮಂತ್ರಿಗಳು ನಮಗೇನು ಹೇಳಿದ್ದಾರೆ ಮಾನದಂಡದ ಪ್ರಕಾರ ಯಾವುದು ಬಂದರೆ ಅದನ್ನು ಮಾಡಿ ಅಂತಲೇ ಅವರು ಹೇಳಿದ್ದಾರೆ ನೀವು ಕೇಳ್ಬೋದು ಏನು ಮಾನದಂಡ ಅಂತೇಳಿ ಅಂತ ಕೇಂದ್ರ ಸರ್ಕಾರದವರು ಅವರು ಕಾಲದಿಂದ ಕಾಲಕ್ಕೆ ಡ್ರೌಟ್ ಮ್ಯಾನ್ಯುವಲನ್ನು ಅವರು ಹೊರಡಿಸ್ತಾರೆ ಡ್ರೌಟ್ ಮ್ಯಾನ್ಯುವಲಲ್ಲಿ ಏನು ಹೇಳುತ್ತೆ ಕನಿಷ್ಠ ಶೇಕಡ 60% ಮಳೆ ಕೊರತೆ ಇರಬೇಕು ಶೇಕಡ 60% ಮಳೆ ಕೊರತೆ ಇರಬೇಕು ಹಾಗೂ ಕನಿಷ್ಠ 3 ವಾರ ಶುಷ್ಕ ವಾತಾವರಣ ಇರಬೇಕು ಅಂತ ಹೇಳ್ತಾರೆ ಯಾವ ದಿನ ಮಳೆ ಬಿದ್ದಿತ್ತು ಎಷ್ಟು ಪ್ರಮಾಣ ಮಳೆ ಬಿದ್ದಿತ್ತು ಇದು ನಾವು ಯಾರು ಕೂಡ ಕೈಯಿನಲ್ಲಿ ಲೆಕ್ಕ ಬರೆಯೋದಿಲ್ಲ ಕರ್ನಾಟಕದಲ್ಲಿ 6200 ಟೆಲಿಮೆಟ್ರಿಕ್ ರೈನ್ ಗೇಜ್ ಸ್ಟೇಷನ್ಸು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇದೆ ಮಳೆ ಎಷ್ಟು ಬೀಳುತ್ತೆ ಅನ್ನೋದು 15 ನಿಮಿಷಕ್ಕೊಮ್ಮೆ ಆಟೋಮ್ಯಾಟಿಕ್ ಆಗಿ ನಮ್ಮ ಡೇಟಾ ಸೆಂಟರ್ಗೆ ಬಂದು ರೆಕಾರ್ಡ್ ಆಗುತ್ತೆ ಇದರಲ್ಲಿ ಯಾರೂ ಲೆಕ್ಕ ಬರೆದು ಕೊಡೋದಿಲ್ಲ ಲೆಕ್ಕ ಬರೀಲಿಕ್ಕೆ ಅವಕಾಶನೂ ಕೂಡ ಇಲ್ಲ ಇಟ್ ಈಸ್ ಕಂಪ್ಲೀಟ್ಲಿ ಆಟೋಮೇಟೆಡ್ ಪರಿಸ್ಥಿತಿಯಲ್ಲಿ ಇದೆ ಹಾಗಾಗಿ ಈಗ ಚಿಕ್ಕಮಗಳೂರು ತಾಲೂಕಿನಲ್ಲಿ ಮುಂಗಾರು ಅವಧಿಯಲ್ಲಿ ನೋಡಿದಾಗ ಒಟ್ಟಾರೆ ವಾಡಿಕೆ 432 ಮಿಲಿಮೀಟರ್ ಮಳೆ ಆಗಬೇಕಿತ್ತು ವಾಡಿಕೆ ಪ್ರಕಾರ ವಾಸ್ತವವಾಗಿ 667 ಮಿಲಿಮೀಟರ್ ಮಳೆ ಆಗಿದೆ ಜೂನ್ನಲ್ಲಿ ಕೊರತೆ ಇದೆ ಹಾಗೂ ಅದೇ ರೀತಿ ಆಗಸ್ಟ್ನಲ್ಲೂ ಕೂಡ ಕೊರತೆ ಆಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಆ ಕೊರತೆ ಕೇಂದ್ರ ಸರ್ಕಾರದ ಮಾನದಂಡಕ್ಕೆ ಅನ್ವಯವಾಗಿ ಬರ್ತಾ ಇಲ್ಲ ಇಲ್ಲ ಅಂತೇಳಿದರೆ ಆ ಜಿಲ್ಲೆಯಲ್ಲಿ ಉಳಿದ ಎಲ್ಲ ತಾಲೂಕುಗಳನ್ನು ಆಯ್ಕೆ ಮಾಡಿ ಇದು ಒಂದನ್ನು ಬಿಡುವಂಥದ್ದು ನಮಗೆ ಯಾವುದು ಕೂಡ ನಮಗೆ ಎಷ್ಟು ಸಾಧ್ಯ ಆದರೆ ಅಷ್ಟು ತಾಲೂಕುಗಳನ್ನು ಪರಿಗಣಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ರಾಜ್ಯದಲ್ಲಿ 223 ತಾಲೂಕನ್ನು ಬರ ಅಂತ ಘೋಷಣೆ ಮಾಡಿ ಯಾವುದೋ 4 ತಾಲೂಕು ಬಿಡುವಂಥ ಅದರಲ್ಲಿ ನಮಗೆ ಆಸಕ್ತಿ ಇಲ್ಲ ಆದರೆ ಕೇಂದ್ರ ಸರ್ಕಾರದ ಮಾನದಂಡಗಳು ಈ ವಿಷಯದಲ್ಲಿ ಸ್ವಲ್ಪ ಕಠಿಣವಾಗಿರೋದ್ರಿಂದ ಆ ಮಾನದಂಡವನ್ನು ನಾವು ಉಲ್ಲಂಘನೆ ಮಾಡಿದರೆ ಏನಾಗುತ್ತೆ ನಮ್ಮ ರಾಜ್ಯದ ಬರ ಘೋಷಣೆಯ ಬಗ್ಗೆನೇ ಅವರು ಪ್ರಶ್ನೆಯನ್ನು ಎತ್ತುವಂಥದ್ದು ಆಗತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಜುಲೈ ತಿಂಗಳಲ್ಲೇ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಕೃಷಿ ಸಚಿವರಿಗೆ ಈ ಮಾನದಂಡಗಳ ಪರಿಷ್ಕರಣೆ ಆಗಬೇಕು ಸ್ವಲ್ಪ ಇದೇ ಮಾನ್ಯ ಇಬ್ಬರು ಶಾಸಕರು ಏನು ಮಾತಾಡಿದ್ದಾರೆ ಈ ರೀತಿಯಾಗಿ ನಮಗೆ ಇದನ್ನು ಜನಗಳಿಗೆ ಮನವರಿಕೆ ಮಾಡುವಂಥದ್ದು ಅಗತ್ಯ ಇರುವಂಥ ಪರಿಸ್ಥಿತಿಯಲ್ಲೂ ಬರ ಘೋಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಮಾನದಂಡಗಳಿಂದ ಅಂತೇಳಿ 3 ಪುಟಗಳ ಸುದೀರ್ಘ ಪತ್ರ ಅದರಿಗೆ ಎಲ್ಲ ಜಸ್ಟಿಫಿಕೇಷನನ್ನು ಕೊಟ್ಟು ಮುಖ್ಯಮಂತ್ರಿಗಳೇ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಈ ಬರ ಘೋಷಣೆಯ ಮಾನದಂಡ ಪರಿಷ್ಕರಣೆ ಆಗಬೇಕು ಅಂತೇಳಿ ಆದರೆ ಅದಕ್ಕೆ ಕೇಂದ್ರ ಸರ್ಕಾರದವರಿಂದ ಇನ್ನೂ ನಮಗೆ ಉತ್ತರ ಬಂದಿಲ್ಲ ಹಾಗಾಗಿ ನಾನು ಶಾಸಕರಿಗೆ ಇಷ್ಟ ಹೇಳುವಂಥದ್ದು ಇದರಲ್ಲಿ ಅವರ ಕಷ್ಟ ಅರ್ಥ ಆಗುತ್ತೆ ಜನ ಅವರಿಗೆ ಪ್ರಶ್ನೆ ಕೇಳ್ತಾರೆ ಯಾಕೆ ನಮ್ಮದು ಆಗಿಲ್ಲ ಅಂತೇಳಿ ಅಂತ ಹಾಗಾಗಿ ಜನಕ್ಕೆ ಉತ್ತರ ಕೊಡೋದು ಅವರಿಗೆ ಕಷ್ಟ ಇದೆ ನನಗೂ ಉತ್ತರ ಕೊಡೋದು ಶಾಸಕರಿಗೆ ಉತ್ತರ ಕೊಡೋದು ನಮಗೂ ಕಷ್ಟ ಆಗುತ್ತೆ ಆದರೆ ಇದರಲ್ಲಿ ನಮಗೆ ಬೆರಳು ತೋರಿಸ್ಲಿಕ್ಕೆ ಸ್ವಇಚ್ಛೆ ಮೇಲೆ ಮಾಡಲಿಕ್ಕೆ ಬಿಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಇದರಲ್ಲಿ ಮಾನದಂಡಗಳು ಪಾರದರ್ಶಕವಾಗಿದೆ ಅದರ ಮಾಹಿತಿಯನ್ನು ನಾನು ಹೆಚ್ಚುವರಿ ಮಾಹಿತಿಯನ್ನು ನನ್ನ ಶಾಸಕರಿಗೆ ಒದಗಿಸ್ಕೊಡ್ತೇನೆ ಕೊನೆಯದಾಗಿ ನಾನು ಇಷ್ಟು ಹೇಳಬಲ್ಲೆ ಹಿಂಗಾರಿನ ಬರ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಆವಾಗ ಕೂಡ ಹಿಂಗಾರು ಘೋಷಣೆಯಲ್ಲಿ ಚಿಕ್ಕಮಗಳೂರು ಎಲಿಜಿಬಲ್ ಆಗುತ್ತಾ ಅನ್ನೋದನ್ನು ಖಂಡಿತವಾಗಿ ನಾನು ಪರಿಶೀಲನೆ ಮಾಡ್ತೇನೆ ಮುಂಗಾರದು ಮುಗಿದಿದೆ ಹಿಂಗಾರಿನ ಬರಗಾಲಕ್ಕೆ ಅಟ್ಲೀಸ್ಟ್ ಅವರು ಎಲಿಜಿಬಲ್ ಆದರೆ ಅದನ್ನು ಸೇರಿಸೋದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ ಸಭಾಧ್ಯಕ್ಷ ಕೌಶಲಗಿ ಮಾನ್ಯ ಅಧ್ಯಕ್ಷರೇ
ಸನ್ಮಾನ್ಯ ಸಚಿವರು ಉತ್ತರ ಕೊಟ್ಟರು ಕೇಂದ್ರ ಸರ್ಕಾರದ ಮಾನದಂಡ ಸರಿಯಿಲ್ಲ ಹಾಗಾಗಿ ನಾವು ಪತ್ರ ಬರೆದಿದ್ದೇವೆ ಅಲ್ಲಿಗೆ ಅಂತ ಅದು ಪತ್ರ ಬರೆದಿರೋದು ಸರಿ ನನಗೆ ಅರ್ಥ ಆಗ್ತದೆ ಇಲ್ಲಿರೋರಿಗೆ ಅರ್ಥ ಆಗ್ತದೆ ಆದರೆ ನಮ್ಮ ಚಿಕ್ಕಮಗಳೂರು ತಾಲೂಕಲ್ಲಿ ಇರ್ತಕ್ಕಂಥ ರೈತರಿಗೆ ಇದು ಅರ್ಥ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮಾನದಂಡ ಸರಿಯಿಲ್ಲ ಅಂತ ಪತ್ರ ಬರೆದಿದ್ರೆ ನಮಗಿಂತ ಸಂಪೂರ್ಣ ಮಲ್ನಾಡ ಇರತಕ್ಕಂತ ಮೂಡಿಗೆರೆ ಇರಬಹುದು ಶೃಂಗೇರಿ ಇರಬಹುದು ಅಲ್ಲಿದನ್ನ ಅದಕ್ಕಂಗರ ಕೇಂದ್ರ ಸರ್ಕಾರ ಮಾನದಂಡ ಅಳವಡಿಸಲ್ವಾ ಅದನ್ನ ಮಾಡೋರು ಯಾರು ರಾಜ್ಯ ಸರ್ಕಾರ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಅವರು ಸರಿಯಾಗಿ ಮಾಡಿಲ್ಲದೆ ಇದಕ್ಕೆ ಇವತ್ತು ಆ ಮಾನದಂಡ ದೂರ್ತಾ ಇದ್ರು ಅಂತ ಅಲ್ಲಿ ಸ್ಥಳೀಯ ರೈತರು ನಮ್ಮನ್ನು ದೂರ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ನಾವು ಕೇಂದ್ರ ಸರ್ಕಾರದ ಮಾನದಂಡನೋ ರಾಜ್ಯ ಸರ್ಕಾರದ ಮಾನದಂಡ ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರದನ್ನು ಇಂಪ್ಲಿಮೆಂಟೇಷನ್ ಮಾಡೋದು ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಅಧಿಕಾರಿಗಳೇ ಹಾಗಾಗಿ ದಯಮಾಡಿ ಇದನ್ನ ಬೇರೆ ತಾಲೂಕು ನೆಂಗೆ ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿದ್ದಾರೆ ಹಾಗೆ ಚಿಕ್ಕಮಗಳೂರು ತಾಲೂಕನ್ನು ಸಹ ಅದನ್ನ ಘೋಷಣೆ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಚಿಕ್ಕಮಗಳೂರು ತಾಲೂಕಿಗೆ ಬರ ಪೀಡಿತ ಇದೆಯೋ ಇಲ್ವೋ ಅಂತ ಒಂದು ನಿಯೋಜನೆಯನ್ನ ಕಳಿಸ್ಕೊಡ್ಲಿ ಆಗ ಅಟ್ಲೀಸ್ಟ್ ಅವ್ರಿಗೆ ಕಣ್ಣಾರೆ ಗೊತ್ತಾಗುತ್ತೆ ಅಲ್ಲಿಯ ಜನದ ಪರಿಸ್ಥಿತಿ ರೈತರ ಪರಿಸ್ಥಿತಿ ಅಟ್ಲೀಸ್ಟ್ ಅದೊಂದಾದ್ರೂ ಮಾಡ್ಕೊಡ್ಲಿ ನಮ್ಗೆ ಅದಕ್ಕಾದ್ರೂ ಒಪ್ಪಂದ ಕೊಡ್ಲಿ ಅವರು ಕೌಜಲಗಿ ಮಾಂತೇಶ್ ಈಗ ತಮ್ಮಯ್ಯವರೇ ನಾನು ಹೇಳಿ ಕೇಳಿ ಚರ್ಚೆ ಈಗ ಇಲ್ಲಿ ಕೇಳಿ ಸ್ವಲ್ಪ ನಾವು ಜಸ್ಟ್ ಒಂದು ಮನವಿ ಮಾಡ್ತಾ ಇದ್ದೀವಿ ಅರ್ಧ ಗಂಟೆಗಳ ಒಂದು ಅರ್ಧ ಗಂಟೆ ಚರ್ಚೆ ಕೊಡಿ ದಯಮಾಡಿ ಅಧ್ಯಕ್ಷರೇ ಕೈ ಮುಗಿದು ಕೇಳ್ಕಂತೀನಿ ತಂಡನ ಒಂದು ಕಳಿಸ್ಕೊಟ್ಟು ಮರುಸರ್ ನಾನು ಸದಸ್ಯ ನಾನು ಹೇಳಿ ಸ್ವಲ್ಪ ಕೇಳಿ ಸರ್ ಅರ್ಧ ಗಂಟೆ ಚರ್ಚೆ ಕೊಡಿ ಸರ್ ಆಯ್ತಮ್ಮ ಕೂತ್ಕೊಳ್ಳಿ ಕೊಂಡ್ರೆಡ್ಡಿ ಅವ್ರೆ ನಮ್ಗೆ ಬುದ್ಧಿ ಇದೇ ಕೆಲಸ ಆಯ್ತಲ್ಲ ನಾವೆಲ್ಲ ಬುದ್ಧಿ ಕೇಳುದೆ ಹೇಳುದೇ ಅವ್ರು ಕೇಳುದಿಲ್ಲಲ್ಲ ನೂರು ಸಲಹೆ ಕೊಡ್ತೀವಿ ಇಲ್ಲಿ ಕೂತ್ಕೊಂಡು ಹೇಳಿದಿರಲ್ಲ ಆಯ್ತು ಹೇಳಿದಿರಲ್ಲ ಕೂತ್ಕೊಳ್ಳಿ ಈಗ ತಾವ್ ಹೇಳಿದಿರಿ ಅಧ್ಯಕ್ಷರೇ ಇದು ತಮ್ಮವರೇ ಅಲ್ಲ ನಮ್ಮ ಮಾಜಿ ದಯವಿಟ್ಟು ಅಧ್ಯಕ್ಷರೇ ಇಸ್ ಎ ಕ್ವಶನ್ ಅವರ್ ಇಸ್ ನಾಟ್ ಎ ಕ್ವಶನ್ ಅವರ್ಸ್ ಅದಕ್ಕೆ ದಯಮಾಡಿ ಅವರು ಸದಸ್ಯರ ತೃಪ್ತಿ ಆಗುವ ಹಾಗೆ ಉತ್ತರ ಬರಬೇಕಾದ್ರೆ ಹಾಫ್ ಅನ್ ಅವರ್ ಡಿಸ್ಕಷನ್ ಕೊಡಿ ಮಿನಿಸ್ಟರ್ ದಯವಿಟ್ಟು ಉತ್ತರ ಕರೆಕ್ಟ್ ಆಗಿ ಕೊಡಿ ಅನಾವಶ್ಯಕವಾಗಿ ಹೆಚ್ಚಿಗೆ ಮಾತಾಡಬೇಡಿ ದಯಮಾಡಿ ದಯಮಾಡಿ ಅಧ್ಯಕ್ಷರೇ ನಾವು ಕೈ ಮುಗಿದು ಕೇಳ್ಕಂತ ಇದೀವಿ ಇದು ನಮ್ಮ ತಾಲೂಕಿನ ರೈತರ ಪ್ರಶ್ನೆ ದಯಮಾಡಿ ಕಂದಾಯ ಸಚಿವರು ನಮ್ಮ ಸ್ನೇಹಿತರು ನಮ್ಮ ಸದಸ್ಯರು ಹೇಳ್ದಂಗೆ ಒಂದು ತಂಡನ ಕಳಿಸ್ಕೊಟ್ಟು ಮರು ಸರ್ವೆ ಮಾಡಿಸ್ಕೊಡ್ಲಿ ಹಾಗಾದ್ರೂ ನಮ್ ಜನ ನಂಬುತ್ತಾರೆ ಹೇಳಿದಿರಲ್ಲ ಮತ್ತೆ ಮತ್ತೆ ಅದನ್ನ ಯಾಕೆ ರಿಪೀಟ್ ಮಾಡ್ತೀವಿ ನೀವು ಕೂತ್ಕೊಳ್ಳಿ ಈಗ ವಿಚಾರ ನೀವಲ್ಲಿ ಕೂತ್ಕೊಳ್ಳಿ ಇವ್ರ ಈಗ ಸಮಸ್ಯೆ ಏನಂತ ಹೇಳಿದ್ರೆ ಮಂಗಳೂರು ತಾಲೂಕು ಬರ ಘೋಷಣೆ ಆಗಿದೆ ನೆಕ್ಸ್ಟ್ 2 ಕಿಲೋಮೀಟರ್ ನನ್ನ ತಾಲೂಕು ಉಲ್ಲಲ್ಲ ಆಗ್ಲಿಲ್ಲ ನಾನು ಕೇಳಿದ್ದೇನೆ ಅವತ್ತು ಹೇಳಿದ್ರು ಅದು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಅಲ್ಲ ಈಗ ವಿಚಾರ ಏನ್ ಹೇಳಿದ್ದಾರೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಈಗ ಅವ್ರು ನೀವೇನ್ ಕೇಳ್ತೀವಿ ಒಂದು ನಿಯೋಗ ಕಲಿಸಿ ಅಂತೇಳಿ ಸಾಧ್ಯತೆಯಾ ಅಥವಾ ಅಲ್ಲದೆ ಈಗ ನಿಮಗೆ ಬೇಕಾದಲ್ಲಿ ನಮ್ಮ ಪ್ರತಿಪಕ್ಷ ನಾಯಕರು ಈಗ ಬರಗಾಲ ಬಗ್ಗೆ ಚರ್ಚೆಯಲ್ಲಿ ಎಲ್ಲರೂ ಕೂಡ ನಾವು ಭಾಗವಹಿಸ್ತೇವೆ ಈ ವಿಚಾರ ಎಲ್ಲವೂ ಕೂಡ ಹೇಳ್ಬಹುದು ಅಧ್ಯಕ್ಷರೇ ಇದು ನಿಯಮ ಒಳಗಡೆ ನಾವು ಏನಾದ್ರೂ ಮಾಡಿದ್ರೆ ಅದಕ್ಕೆ ಮಾನ್ಯತೆ ಇರುತ್ತೆ ನಿಯಮ ಮೀರಿ ನಾವು ಏನೇ ಮಾಡಿದ್ರು ಕೂಡ ಇಡೀ ಎಲ್ಲ ನಮ್ಮ ರಾಜ್ಯದ ಪ್ರಕ್ರಿಯೆ ಬಗ್ಗೆನೆ ಅನುಮಾನ ಸೃಷ್ಟಿಯಾಗುತ್ತೆ ಹಾಗಾಗಿ ಮುಖ್ಯಮಂತ್ರಿಗಳು ನಮಗೆ ಅದೇ ಸೂಚನೆ ಕೊಟ್ಟಿದ್ದಾರೆ ವಿತಿನ್ ದ ಗೈಡ್ಲೈನ್ಸ್ ಮಾಡಿ ಅಂತ ವಿತಿನ್ ದ ಗೈಡ್ಲೈನ್ಸ್ ಅವರ ಮನವಿ ಏನಿದೆ ನಾನು ಎಕ್ಸಾಮಿನ್ ಮಾಡಿ ನೋಡಿ ಡೀಟೇಲ್ ಚರ್ಚೆ ಮಾಡಲಿಕ್ಕೆ ಸಮಯ ಸಿಕ್ಕಿದಾಗ ನಿಮಗೆ ಮತ್ತೊಂದು ಅರ್ಧ ಗಂಟೆ ಅವಕಾಶ ಕೊಡುವ ಕೌಜಗಳಿ ಮಾಂತೇಶ್ ಇಲ್ಲ ಬಸವನಗೌಡ ದದ್ದಲ್ ಪ್ರಶ್ನೆ ಸಂಖ್ಯೆ 254 ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕಿ ಗುರುತಿನ ಪ್ರಶ್ನೆ 254 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರನ್ನ ಕೇಳಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಗಿದೆ
ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನ ಒದಗಿಸಿದ್ದಾರ. ಈಗಾಗಲೇ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವ್ಯಾಪ್ತಿಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ 7 ಬಸ್ ಡಿಪೋಗಳನ್ನು ಈಗಾಗಲೇ ಇದಾವ. ಅದರಲ್ಲಿ ಚಾಲನೆಯಲ್ಲಿರುವಂಥ ಬಸ್ಗಳ ಸಂಖ್ಯೆ ಹೇಳಿದಾಗ 665 ಬಸ್ಗಳು ಸಂಖ್ಯೆ ಇದೆ. ಅದರಲ್ಲಿ 654 ಸಂಖ್ಯೆ ಬಸ್ಸಿನ ಚಾಲನೆಯಲ್ಲಿದೆ ಅಂತೇಳಿ ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು 75 ಬಸ್ಸುಗಳನ್ನು 9-10 ಲಕ್ಷ ಕಿಲೋಮೀಟರ್ಗಳನ್ನು ಓಡಿದೆ. ಅದು ಬಹಳ ದುಸ್ಥಿತಿಯಲ್ಲಿ ಆ ಬಸ್ಗಳಿದೆ. ಹಾಗಾಗಿ ಸನ್ಮಾನ್ಯ ಮಂತ್ರಿಗಳ ಹತ್ರ ಈ ಬಸ್ಸುಗಳನ್ನು 9-10 ಲಕ್ಷ ಓಡಿದಂಥ ಬಸ್ಸುಗಳನ್ನು ಕ್ರಮಿಸಿದೆ. ಈಗಾಗಲೇ ಆ ಬಸ್ಸುಗಳು ದುಸ್ಥಿತಿಯಲ್ಲಿದೆ. ಹಾಗಾಗಿ ಆ ಬಸ್ಸುಗಳನ್ನು ಬದಲಾವಣೆ ಮಾಡಿಕೊಡ್ಬೇಕು ಮತ್ತು ಹೊಸ ಬಸ್ಸುಗಳನ್ನು ಕೊಡ್ಬೇಕಂತ ಈಗಾಗಲೇ ಕೇಳ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಈಗಾಗಲೇ ನಾವು ಕರ್ನಾಟಕ ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ಫ್ರೀಯಾಗಿ ಬಸ್ಸನ್ನು ಒದಗಿಸಿದ ನಂತರ ಬಹಳಷ್ಟು ನಾವು ರೂಟ್ ಸಂಖ್ಯೆಗಳನ್ನು ಹೆಚ್ಚಿಗೆ ಮಾಡಬೇಕಾಗ್ತದೆ. ಯಾಕಂದರೆ ಗ್ರಾಮೀಣ ಪ್ರದೇಶ ಭಾಗದಲ್ಲಿ ಏನು ಇರುವಂಥ ಸಂಖ್ಯೆಗಳು ಅದೇ ಸಂಖ್ಯೆಗಳಲ್ಲಿ ಬಸ್ಗಳು ಓಡ್ತಾ ಇದ್ದಾವೆ. ಹಾಗಾಗಿ ಅಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಲ್ಪ ಕಷ್ಟಗಳಾಗ್ತಾ ಇದೆ. ಹಾಗಾಗಿ ಹೆಚ್ಚಿನ ಬಸ್ಗಳನ್ನು ರೂಟ್ಗಳನ್ನು ಹೆಚ್ಚಿಗೆ ಮಾಡಿ ಮತ್ತು ಏನು ಈಗ ಬಸ್ಸಿನಲ್ಲಿ 7 ಡಿಪೋಗಳಲ್ಲಿ 650 ಇದೆ, ಅದರ ಜೊತೆಗೆ ಇನ್ನೂ ಒಂದು 200 ರೂಟ್ಗಳನ್ನು ಹೆಚ್ಚಿಗೆ ಮಾಡಬೇಕಾಗ್ತದೆ. ಹಾಗಾದಾಗ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಕೂಡ ನಿಮ್ಮ ಮುಖಾಂತರ ಬಯಸ್ತಾ ಇದ್ದೀನಿ. ಓಕೆ, ಉಪ ಪ್ರಶ್ನೆ ಇದೆ, ಆಮೇಲೆ ಕೇಳ್ತೀನಿ. ಒಂದು ಬಸ್ ಘಟಕ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಅಸೆಂಬ್ಲಿ ಮುಗಿತಿದ್ದಾಗೆ ಅದು ಕೂಡ ಉದ್ಘಾಟನೆ ಮಾಡೋಣ ಸಭಾಧ್ಯಕ್ಷರೇ. ಆಮೇಲೆ ಬಸ್ಸು ಕಾರಣಾಂತರ 4 ವರ್ಷದಿಂದ ಬಸ್ಸುಗಳು ತೊಗೊಂಡಿರಲಿಲ್ಲ, ಯಾಕಂದರೆ ಸಹಜವಾಗಿ ಸ್ಕ್ರ್ಯಾಪ್ ಆಗ್ತಾ ಇರಬೇಕು, ಹೊಸ ಬಸ್ ಆ್ಯಡ್ ಆಗ್ತಾ ಇರಬೇಕು. ಕಾರಣಾಂತರಗಳಿಂದ ಬಸ್ಸಸ್ ತೊಗೊಳ್ದೇ ಇದ್ದಿದ್ದರಿಂದ ಶಾರ್ಟೇಜ್ ಆಗಿದೆ. ಮತ್ತು ಶಕ್ತಿ ಪ್ರಾರಂಭ ಆದಮೇಲೆ ಪೀಕ್ ಅವರ್ಸಲ್ಲಿ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ. ಹೆಚ್ಚುವರಿಯಾಗಿ ಇನ್ನೊಂದು ಸುಮಾರು ಒಂದು 5,500 ಬಸ್ಸುಗಳು ಬರುತ್ತೆ ಸಭಾಧ್ಯಕ್ಷರೇ, ಮಾರ್ಚ್ ಕೊನೆ ಅಷ್ಟೊತ್ತು ಬರುತ್ತೆ. ಮತ್ತು ರಿಕ್ರೂಟ್ಮೆಂಟು ಅಷ್ಟೇ, ಸುಮಾರು 13,888 ಜನ ರಿಟೈರ್ಡ್ ಆಗಿದ್ದರು, ರಿಕ್ರೂಟ್ಮೆಂಟು ಆಗಿರಲಿಲ್ಲ, ಬ್ಯಾನ್ ಇತ್ತು. ಮೊನ್ನೆ 9,000 ಜನಕ್ಕೆ ಅನುಮತಿ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ಮಾರ್ಚ್ ಒಳಗಡೆ ಬಸಸ್ಸು ರಿಕ್ರೂಟ್ಮೆಂಟ್ ಆಗೋದ್ರಿಂದ ಹೊಸ ರೂಟ್ಸು ಕೂಡ ಹಾಕ್ಕೊಡ್ತೀನಿ ಸಭಾಧ್ಯಕ್ಷ. ಓಕೆ, ಸನ್ಮಾನ್ಯ ಸಭಾಧ್ಯಕ್ಷ, ಅದು ಒಂದು ಹೊಸ ಬಸ್ ಡಿಪೋನ ಈಗಾಗಲೇ 5 ಎಕರೆ ಭೂಮಿಯಲ್ಲಿ 19 ಪ್ರಾರಂಭ ಆಗಿದೆ. ಪ್ರಾರಂಭ ಆಗಿ ಈಗಾಗಲೇ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿದೆ. ಹಾಗಾಗಿ ಮಾನ್ಯ ಸಚಿವರು ಅದನ್ನು ಹೊಸ ಬಸ್ ಡಿಪೋನ ಅಧಿವೇಶನ ಆದ ನಂತರ ಒಂದು ಡೇಟ್ ಹೇಳಿದ್ದಾರೆ. ಈಗ ಉದ್ಘಾಟನೆ ಉದ್ಘಾಟನೆ ಅದನ್ನು ಕೇಳ್ತೀರಿ ಮತ್ತೆ ನೀವು? ಅಲ್ಲ, ಅದಕ್ಕೆ ಒಂದು 150 ಬಸ್ಸುಗಳು ಹೊಸದು ಕೊಟ್ಟು ಆ ಡಿಪೋನ ಉದ್ಘಾಟನೆ ಮಾಡಿದ್ರೆ ಗ್ರಾಮೀಣ ಪ್ರದೇಶಕ್ಕೆ ಬಸ್ಗಳು ಅನುಕೂಲ ಆಗ್ತದಂತ ನಾನು ಕೇಳಿದೆ. 150 ಕಮ್ಮಿ ಆಗ್ಲಿಲ್ವಾ? ಒಂದು ಡೇಟ್ ಇಲ್ಲ, 150 ಎಕರೆ ಹೊಸ ಡಿಪೋ ಅದು. ಸರಿ, ಸುರೇಶ್ ಬಾಬು ಸಿಬಿ. ಸನ್ಮಾನ್ಯ ಅಧ್ಯಕ್ಷರೇ, ಕೆಲವು 500 ಕೇಳ್ಬೇಕು. 368 ಪ್ರಶ್ನೆನ ಲೋಕೋಪಯೋಗಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷ, ಉತ್ತರ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲೊಂದು 234ನೇ ನ್ಯಾಷನಲ್ ಹೈವೇ ಪ್ರಾರಂಭ ಆಗಿ 2017ರಲ್ಲಿ ಪ್ರಾರಂಭ ಆಗಿರೋದು, 19ಕ್ಕೆ ಅವ್ರು ಮುಗಿಸ್ಬೇಕಿತ್ತು. ಇನ್ನೂ ಕೂಡ ಅವರು ಎಲ್ಲ ಮೆಷಿನರೀಸ್ನಲ್ಲೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅರ್ಧಂಬರ್ಧ ಕೆಲಸ ಮಾಡಿ ಅಲ್ಲಿ ಸುಮಾರು 2 ವರ್ಷದಲ್ಲಿ 2 ಅಲ್ಲಿ ನಮ್ಮ ರಸ್ತೆ ಹೋಗೋ ಹತ್ರ 2 ಪೊಲೀಸ್ ಸ್ಟೇಷನ್ ಇದೆ. ಅವೆರಡರಲ್ಲೂ ಕೂಡ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಅಂದರೆ ಸುಮಾರು 2 ವರ್ಷದಲ್ಲಿ 222 ಆಕ್ಸಿಡೆಂಟ್ಸ್ ಆಗಿದೆ ಸ್ವಾಮಿ. ಮತ್ತು ಆ ರಸ್ತೆನೂ ಕೂಡ ಎಲ್ಲ ಗುಂಡಿ ಬಿದ್ದೋಗಿದೆ. ಅವ್ರು ಮೆಷಿನರೀಸ್ನಲ್ಲೇ ಎತ್ಕೊಂಡು ಹೋಗಿದ್ದಾರೆ, ಅರ್ಧಂಬರ್ಧ ಕೆಲಸ ಮಾಡಿ. ಹಾಗಾಗಿ ತುಂಬ ಆತಂಕದಲ್ಲಿದ್ದಾರೆ ಜನಗಳು, ತುಂಬ ಅಲ್ಲಿ ಸ್ಟ್ರೈಕು ಎಲ್ಲದೂ ಕೂಡ ಮಾಡಿದ್ದಾರೆ. ನಾನು ಮತ್ತು ಸನ್ಮಾನ್ಯ ಜಯಚಂದ್ರ ಅವರು ಒಂದ್ಸತಿ ಡೆಲ್ಲಿಗೆ ಹೋಗಿ ಆ ಗುಂಡಿ ಮುಚ್ಚಿಸೋಕ್ಕೆ 2 ಕೋಟಿ ರೂಪಾಯಿ ಹಾಕ್ಸ್ಕೊಂಡ್ಬಂದಿದ್ವಿ ಹಿಂದೆ. ಹಾಗಾಗಿ ದಯಮಾಡಿ ಇದಕ್ಕೇನಾದ್ರು ನ್ಯಾಷನಲ್ ಹೈವೇ ಅಥಾರಿಟಿ ಅವರಿಗೆ ದಯಮಾಡಿ ಸನ್ಮಾನ್ಯ ಸಚಿವರು ಕರೆಸಿ ಅದನ್ನು ಶೀಘ್ರವಾಗಿ ಅದನ್ನು ಕೆಲಸ ಮಾಡಿಸ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಸನ್ಮಾನ್ಯ ಅಧ್ಯಕ್ಷ, ಇರುವ ವಿಷಯ 235 ಮೀಟರ್ ಮಾತ್ರ ಇದು ಬಾಕಿ ಕಾಮಗಾರಿ ಇದೆ. ಕೇಂದ್ರ ಸರ್ಕಾರ ಮೊನ್ನೆ 30ಕ್ಕೆ ಅವರಿಗೆ ಎಕ್ಸ್ಟ್ರಾ ಅನುದಾನ ಕೊಟ್ಟಿದೆ. ಜೂನ್ 30ರೊಳಗೆ ಈ ಕೆಲಸವನ್ನು ನಾವು ಸಂಪೂರ್ಣವಾಗಿ ಮುಗಿಸ್ಕೊಡ್ತೀವಿ. ಜೂನ್ 30ರೊಳಗೆ ರವಿಕುಮಾರ್ ಬಿಎನ್.
ರವಿಕುಮಾರ್ ಬಿಎನ್. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಚುಕ್ಕೆ 116 ಮಾನ್ಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಧ್ಯಕ್ಷ ಉತ್ತರ ಎಲ್ಲ ಒದಗಿಸಿದ್ದೇನೆ, ಹತ್ತು ಉತ್ತರ ಒದಗಿಸಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಕರೆಮ್ಮ ಕೂತ್ಕೊಳ್ಳಿ. ಈಗ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ, ಆದರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಗ್ಗೆ, ರೇಷ್ಮೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಇವತ್ತು ಈ ಒಂದು ಸದನದಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮಾನ್ಯ ಅಧ್ಯಕ್ಷರೇ, ಇವತ್ತು ಸುಮಾರು ಈ 3 ಜಿಲ್ಲೆಯಲ್ಲಿ ಸುಮಾರು 60,000 ಜನ ರೇಷ್ಮೆ ಬೆಳೆಗಾರರಿದ್ದು, ಆ ರೇಷ್ಮೆ ಬೆಳೆಗಾರರಿಗೆ ಇವತ್ತು 100 ಮೊಟ್ಟೆ ರೇಷ್ಮೆ ಬೆಳೀಲಿಕ್ಕೆ ಸುಮಾರು 30,000-35,000 ಖರ್ಚು ಬರ್ತಾ ಇದೆ ಅಧ್ಯಕ್ಷರೇ. ಆದರೆ ಆ ಬೆಳೆಗಾರರಿಗೆ ಇವತ್ತು ಆ 100 ಮೊಟ್ಟೆ ಬೆಳೆಯೋದರಿಂದ ಯಾವುದೇ ಒಂದು ಲಾಭವನ್ನು ಅವ್ರು ಪಡೀಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ನಮ್ಮ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಇದ್ರ ಬಗ್ಗೆ ಗಮನಹರಿಸಿ ರೇಷ್ಮೆ ಬೆಳೆಗಾರರಿಗೆ ಒಂದು ಪ್ರೋತ್ಸಾಹಧನ ಕೊಟ್ಟರೆ ಭಾಳಷ್ಟು ಅನುಕೂಲ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬರ್ತಾ ಇದ್ದೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಅದೇ ರೀತಿ ಇವತ್ತು ನಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಸುಮಾರು 9,600 ಜನ ರೇಷ್ಮೆ ನೂಲು ಬಿಚ್ಚಾಣಿಕೆಗಾರರು, ರೀಲರ್ಸ್ ಇದ್ದು ಇವತ್ತು ಅವರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಇಲಾಖೆ ಮುಂದೆ ಬಂದು ಇವತ್ತು ಆ ನೂಲು ರೀಲರ್ಸ್ಗೆ ಇವತ್ತು ಒಂದು ಆ ಒಂದು ರೇಷ್ಮೆ ಇಲಾಖೆಯಿಂದ ಒಂದು ಹಣವನ್ನು ಬಿಡುಗಡೆ ಮಾಡಿ ಈ ರೇಷ್ಮೆ ಧಾರಣೆ ಏರುಪೇರಾದಾಗ ಆ ರೇಷ್ಮೆಯನ್ನು ಅಡ ಇಟ್ಟುಕೊಂಡು ಹಿಂದೆ ಸರ್ಕಾರಗಳಿಗೆ ಕೊಡ್ತಾಯಿದ್ರು. ಆ ರೇಷ್ಮೆಗೆ ಒಂದು 65%-70% ಹಣವನ್ನು ಕೊಟ್ಟು. ಆಯ್ತು ಸಚಿವರೇ, ಉತ್ತರ ಕೊಡಿ. ಹಿಂದೆ ಆ ರೇಷ್ಮೆಯನ್ನು ಅಡ ಇಟ್ಕೊಂಡು ನಮ್ಮ ರೇಷ್ಮೆ ಮಂಡಳಿಯವರು ಹಣ ಕೊಡ್ತಾಯಿದ್ರು. ಆವತ್ತು ಯಾವುದೇ ಕಾರಣಕ್ಕೂ ರೇಷ್ಮೆ ಏರುಪೇರು ಆಗ್ತಾ ಇರಲಿಲ್ಲ. ಆದರೆ ಈಗ ರೇಷ್ಮೆ ದರ ಇವತ್ತು ನಮ್ಮ ಚೈನಾ ರೇಷ್ಮೆ 4,800-5,000 ರೂಪಾಯಿವರೆಗೂ ಒಂದು ನಿಗದಿಯಾಗಿದೆ. ಆದರೆ ನಮ್ಮ ರೇಷ್ಮೆ ಇಲ್ಲಿ ಬೇರೆ 3,000-3,200 ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು. ಅದೇ ರೀತಿ ಇವತ್ತು ನಮ್ಮ ಪಶುಸಂಗೋಪನೆ ಸಚಿವರು ಇದ್ದಾರೆ, ನಮ್ಮ ಮಾಲೂರು ಶಾಸಕರು ನಂಜೇಗೌಡರು ಇಲ್ಲೇ ಇದ್ದಾರೆ. ಮೊನ್ನೆ December 1 ಹಾಲಿನ ದರ 1 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ದಿನ ಹಾಲು ಉತ್ಪಾದನೆ ಅಧ್ಯಕ್ಷರೇ ಕೇಳ್ತಾರೆ, ಪ್ರಶ್ನೆ ಸೀಮಿತಗೊಳಿಸಿ. ಈಗ ಹಾಲು ಉತ್ಪಾದಕರಿಗೂ ಮತ್ತು ರೇಷ್ಮೆ ಬೆಳೆಯವರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಆಯಿತು, ಈಗ ನಮ್ಮ ಸಚಿವರು ನಮ್ಮ ಅಧ್ಯಕ್ಷರು ಇಲ್ಲೇ ಇರೋದ್ರಿಂದ ಇದ್ರ ಬಗ್ಗೆ ಗಮನ ಹರಿಸಿ ಈಗ ಹಾಲು ಉತ್ಪಾದಕರಿಗೆ ಒಂದು ಪ್ರೋತ್ಸಾಹಧನ 10 ರೂಪಾಯಿ ಕೊಟ್ಟರೆ ಭಾಳಷ್ಟು ಒಳ್ಳೆಯದಾಗುತ್ತೆ. ರೈತರು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿನಿತ್ಯ ಪ್ರತಿ ವಾರ ಸುಮಾರು 25-30 ಲೋಡು ಹೊರ ರಾಜ್ಯಗಳಿಗೆ ಇವತ್ತು ಹಸು ಮಾರಾಟ ಮಾಡ್ತಾ ಇದ್ದಾರೆ ರೈತರು. ಈಗ ನಿಮಗೆ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಕೊಡಬೇಕು, ರೇಷ್ಮೆಗಾರರು ಯಾರು ಸಂಕಷ್ಟದಲ್ಲಿ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು. ಅಧ್ಯಕ್ಷರೇ, ಇವತ್ತು ರೇಷ್ಮೆ ಬೆಳೆಗಾರರಿಗೆ ಹಿಂದೆ ಸರ್ಕಾರ ಪ್ರೋತ್ಸಾಹಧನ ಕೊಡೋರು 40 ರೂಪಾಯಿ ಇವತ್ತು ಅದು ಕೊಡ್ತಾ ಇಲ್ಲ. ಓಕೆ, ಉತ್ತರ ಸರ್ಕಾರದಿಂದ 100 ರೂಪಾಯಿ ಪ್ರೋತ್ಸಾಹಧನ ರೈತರು ಕೊಟ್ಟರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತೇಳಿ ಈ ಸದನದಲ್ಲಿ ತಮ್ಮ ಗಮನಕ್ಕೆ ತರಬೇಕು ಅಧ್ಯಕ್ಷರೇ. ಅದೇ ರೀತಿ ಇವತ್ತು ಶಿಲ್ಗಟ್ಟ ಪಟ್ಟಣದಲ್ಲಿ ಇವತ್ತು ಹೈಟೆಕ್ ಮಾರ್ಕೆಟನ್ನು ವೀಕ್ಷಣೆಗೆ ನಮ್ಮ ವೆಂಕಟೇಶ್ವರನವ್ರು ಬಂದಿದ್ರು. ನಾವು ಜಾಗ ಕೂಡ ಈಗಾಗಲೇ ಅವ್ರ ಇಲಾಖೆಗೆ ಹಸ್ತಾಂತರ ಮಾಡಿದರೆ ಆ ರೇಷ್ಮೆ ಮಾರ್ಕೆಟು ಶೀಘ್ರ ಅಲ್ಲಿ ಶಂಕುಸ್ಥಾಪನೆ ಮಾಡಿದರೆ ಅಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ರೀಲರ್ಸ್ಗೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಗಮನ ತರಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷ. ಮಂತ್ರಿಗಳು ಈಗ ಅಲ್ಲಿ ಶಾಸಕ ಮಿತ್ರ ಇರೇ ಅಧ್ಯಕ್ಷ, ಏನು ಮಾಡ್ತೀರಿ ನೀವು? ಇದು ಅಧ್ಯಕ್ಷರೇ, ಮಾನ್ಯ ಸದಸ್ಯರು ನಷ್ಟಕ್ಕೆ ಉಂಟಾಗಿರೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೇಷ್ಮೆ ಬೆಳೆ ಶೈಲಿಯನ್ನು ಅಳವಡಿಸ್ಕೋಬೇಕು. ಅದಕ್ಕಾಗಿ ನಮ್ಮ ರೈತರು ಸಾಕಷ್ಟು ತಿಳುವಳಿಕೆ ಇದೆ ರೈತರಿಗೆ.
ಅಲ್ಲಿ ನಮ್ಮ ರೇಖೆ ರೈತರಿಗೆ ಸಾಕಷ್ಟು ತಿಳುವಳಿಕೆ ಇದೆ. ಇವತ್ತಿನ ಪದ್ಧತಿಗಳಲ್ಲಿ ಯಾವ ರೀತಿ ನಾವು ಬೆಳೆ ಮಾಡಬೇಕು ಅಂತೇಳಿ. ಆದ್ದರಿಂದ ಈಗ ನಮ್ಮನೆ ಹಲವಾರು ಕಾರಣಗಳಿಂದ ನಷ್ಟ ಆಗಿದೆ. ನುಸಿ ರೋಗ ಬಂದಿದೆ, ಆನ್ಕಲ್ ಮಳೆ ಆಗಿದೆ, ಮತ್ತು ಅಕ್ಕಪಕ್ಕ ತೋಟಗಳಲ್ಲಿ ಹಾರ್ಟಿಕಲ್ಚರು ಬೆಳೆ ಬೆಳೆಯೋದ್ರಿಂದ ಔಷಧಿ ಸಿಂಪಡಿಸ ಅದರಿಂದನೂ ನಷ್ಟ ಆಗಿದೆ. ಮತ್ತು ಮೊಟ್ಟೆ ಈಗ ಏನು ಮರಿ ಆಗದೇ ಇರ್ತದೆ ಇದಾಗ್ತದೆ, ಅದನ್ನು ಸಹ ಅದು ಸಹ ಇದೇ ಕಾರಣದಿಂದ ಅಂತ ನಮ್ಮ ವಿಜ್ಞಾನಿಗಳು ನಮಗೆಲ್ಲ ಹೇಳಿದ್ದಾರೆ. ರೈತರಿಗೆ ಸಾಕಷ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಅಧ್ಯಕ್ಷರು. ನಾವು ಸಭೆಗಳು ಮಾಡಿ ಪಾಂಪ್ಲೆಂಟ್ಸ್ ಮುಖಾಂತರ ಹಳ್ಳಿಗಳಲ್ಲಿ ಹೋಗಿ ಸಭೆ ಮಾಡಿ ನಮ್ಮ ರೈತರಿಗೆ ನಮ್ಮ ಅಧಿಕಾರಿಗಳು ವಿಜ್ಞಾನಿಗಳೆಲ್ಲ ಸಾಕಷ್ಟು ವಿಚಾರವನ್ನು ಹೇಳಿದ್ದಾರೆ. ನಮ್ಮ ಮನವಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ರೈತರು ಈ ವಿಚಾರ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ರೇಷ್ಮೆ ಬೆಳೆ ಬೆಳೀತಕ್ಕಂಥ ಒಂದು ನಿಮಿಷ ಕೂತ್ಕೊಳ್ಳಿ ಹೇಳ್ತೀವಿ, ಕೂತ್ಕೊಳ್ಳಿ. ಎಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು. ಎಚ್ಚರಿಕೆ ಅಂತ ಅಂದರೆ ಅವರು ಯಾವ ಸಂದರ್ಭದಲ್ಲಿ ನಾವು ಏನೇನು ಮಾಡಬೇಕು ಅಂತಕ್ಕಂಥದ್ದು, ಹೊಸ ಪದ್ಧತಿಗಳನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಅಪ್ಪ ನಮ್ಮ ರೈತರು ಸ್ವಲ್ಪ ತಿಳುವಳಿಕೆ ಅವೆಲ್ಲ ಇದೆ. ನಮಗೆ ನಾವೇನು ಹೇಳಬೇಕಾಗಿಲ್ಲ, ನಮ್ಮ ಅಧಿಕಾರಿಗಳಿದ್ದು ಚೆನ್ನಾಗಿ ಅವ್ರು ಸಾಕಷ್ಟು ತಿಳುವಳಿಕೆ ಇದೆ, ಅದನ್ನು ಒಳ್ಳೆಯದು. ಮತ್ತು ನಾನು ನಮ್ಮ ಶಾಸಕರಿಗೆ ಅಭಿನಂದಿಸ್ತೇನೆ ಅಧ್ಯಕ್ಷರೇ, ಅವರು ಒಂದು ಒಳ್ಳೆಯ ಜಾಗ ಕೊಟ್ಟಿದ್ದಾರೆ ನಮಗೆ. ಈಗ ಅಲ್ಲಿಗೆ ಒಂದು 80 ನಮ್ಮ ಶಿಡ್ಲಿಘಟ್ಟದಲ್ಲಿ ಒಂದು ಹೊಸ ಇದನ್ನು ಒಂದು ಕೇಂದ್ರ ಮಾಡ್ತಾ ಇದ್ದೀವಿ, ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ರೀಲರ್ಸ್ ಬಗ್ಗೆ ಮಾತಾಡಿದ್ದಾರೆ, ರೀಲರ್ಸ್ ಬಗ್ಗೆ ನಾವು ಸಭೆ ಕರೆದು ಮಾತಾಡೋಣ, ಅವ್ರ ಪ್ರಾಬ್ಲಮ್ ಏನು ಅಂತ ಕೇಳೋಣ. ಈಗ ವೆಂಕಟ ಶಿವರೆಡ್ಡಿ ಇಲ್ಲ, ಕೌಜಗಿ ಮಹಾಂತೇಶ್ ಇಲ್ಲ, ಪ್ರಶ್ನೋತ್ತರ ಮುಗಿದಿದೆ. ಈಗ ಲಿಖಿತ ದಿನಾಂಕ 4/12/23 ಲಿಖಿತ ಮೂಲಕ ಉತ್ತರಿಸುವಂಥ ಪ್ರಶ್ನೆ ಮನಸ್ಸಿಲ್ಲ. ಮಾನ್ಯ ಅಧ್ಯಕ್ಷರೇ, ಇಂದು 4/12/2023 ಒಂದನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 227 ಪ್ರಶ್ನೆಗಳ ಪೈಕಿ 177 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಶೂನ್ಯ ವೇಳೆ ಯತ್ನಾಲು ಅಧ್ಯಕ್ಷರೇ, ಇವತ್ತು ತಾವು ನನಗೆ ಶೂನ್ಯ ವೇಳೆಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿ. ರಾಜ್ಯದಲ್ಲಿ 545 PSIಗಳ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದು ಪರೀಕ್ಷೆ ರದ್ದು ಮಾಡಿ ಮರುಪರೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಇಲ್ಲಿ ಏನಾಗಿದೆ ಅಂದರೆ ಅಧ್ಯಕ್ಷರೇ, ಸುಮಾರು 54,103 ಜನ ಆ ಒಂದು PSI ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದರು. ಆ ದಿಢೀರ್ನೇ ಸರ್ಕಾರ ನಾಳೆ December 23 ಪರೀಕ್ಷೆಯನ್ನು ನಿಗದಿ ಮಾಡಿದ್ದಾರೆ. ಪಾಪ ಇವತ್ತು ಅವರು KPSC UPSC ಅನೇಕ ಪ್ರಯತ್ನ ಮಾಡ್ತಾಯಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಪೂರ್ವಭಾವಿ ತಯಾರಿ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ಒಂದು 6 ಅವ್ರಿಗೆ ಅವಕಾಶ ಕೊಟ್ಟರೆ ಅವರು ಅಧ್ಯಯನ ಮಾಡಲಿಕ್ಕೆ ಸಮರ್ಥವಾಗಿ, ಯಾಕಂದರೆ ಭಾಳ ದೊಡ್ಡ ಹಗರಣ ಆಗಿದೆ. ನಿಜವಾಗಿ ಅದನ್ನೆಲ್ಲ CBIಗೇ ಕೊಡಬೇಕಾಗಿತ್ತು, ಅದರಲ್ಲಿ ಯಾರ್ಯಾರು ಅದಾರ ಅನ್ನೋ ಎಲ್ಲ ಹೊರಬಿಡ್ತಿತ್ತು. ಆದರೆ ದುರ್ದೈವ ಅಂದರೆ ಈ ಒಂದು 54,000 ಜನರಿಗೆ ಇವುದು ಅವರ ಭವಿಷ್ಯ ಪ್ರಶ್ನೆ, ಮತ್ತು ಕೆಲವೊಂದು ಜನರಿಗೆ ವಯೋಮಿತಿ ಮೀರಿ ಹೋಗ್ತದೆ. ಶಿವಲಿಂಗೇರ್ ಮುಖ್ಯಮಂತ್ರಿಗಳು ವಿಶೇಷ ಆಸಕ್ತಿ ವಹಿಸಿ, ಯಾರು ಮೆರಿಟ್ ಅದಾರೆ, ಯಾರು ಅರ್ಹತೆ ಇದ್ದಂದ್ರೆ ಅನ್ಯಾಯ ಆಗಬಾರ್ದು. ಆ ಎಲ್ಲ ಅವರಿಗೆ ಸರಿಯಾಗಿ ಅಧ್ಯಯನ ಮಾಡಿ ಪರೀಕ್ಷೆಗೆ ಅವರು ಏನು ಒಳ್ಳೆ ರೀತಿಯಿಂದ ರಿಸಲ್ಟ್ ಬರಲಿಕ್ಕೆ ಅವಕಾಶ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಕನಿಷ್ಠ 6 3 ತಾವು ಈ ಪರೀಕ್ಷೆಯನ್ನು ಮುಂದೂಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಅವರು ಲಕ್ಷಾಂತರ ಜನರ ಒಂದು ಜೀವನಮರಣ ಪ್ರಶ್ನೆ ಇದೆ. ಮತ್ತು ಈ PSI ಹಗರಣವನ್ನು ನಮ್ಮ ಖರ್ಗೆ ಅವರು ಭಾಳ ಸಲ ಇದನ್ನು ಪ್ರಸ್ತಾಪ ಮಾಡ್ತಾರೆ, ಇದನ್ನು CBI ತನಿಖೆ ಕೊಟ್ಟು ಯಾರ್ಯಾರು ಕಳ್ಳರದಾರ ಅವ್ರನ್ನೆಲ್ಲ ಒದ್ದು ಜೈಲಿಗೆ ಹಾಕುವಂಥ ಕೆಲಸ ಮಾಡಬೇಕು. ಬರೀ ಒಬ್ಬ ಅಧಿಕಾರಿನೂ ಒಳಗೆ ಹಾಕಿದ್ರೆ ಆಗೋದಿಲ್ಲ, ಇಡೀ ವ್ಯವಸ್ಥೆಯಲ್ಲಿ ಯಾರ್ಯಾರು ಇದ್ದಾರೆ, ಅವ್ರು ಯಾವ ಪಕ್ಷದವರೇ ಇರಲಿ, ಯಾವ ಜಾತಿಯವರು ಇರಲಿ, ಅವ್ರನ್ನೆಲ್ಲರೂ ಕಠಿಣ ಕ್ರಮ ತಗೋಬೇಕು. ಕೇವಲ ನೀವು ಸರ್ಕಾರ ಬರೋವಾಗ ಹೇಳ್ತೀರಿ ನಾವು ಹಂಗೆ ಮಾಡ್ತೀವಿ, ನಮ್ಮ ಪ್ರಿಯಾಂಕಾ ಖರ್ಗೆ ಅಂತೂ ಎಲ್ಲೋಯ್ತು ವೀರಾವೇಶ, ವೀರಭದ್ರ ಅವತಾರ. ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಅವರು ಈ ಒಂದು ವಿನಂತಿ ಮಾಡ್ಕೊಂಡು ಎಲ್ಲಾ ಕಡೆಯಲ್ಲಿದ್ದ ಮಾನ್ಯ ಅಧ್ಯಕ್ಷರೇ,
ಆಯ್ತಿಲ್ಲ ಅವ್ರ ಉತ್ತರ ಪ್ರಿಯಾಂಕಾ ಉತ್ತರ ಹೇಳಿ ಸರ್ ಅವರು ಗೊತ್ತಿದೆ ಏನ್ ಮಾಡ್ಬೇಕಂತ ಹೇಳಿ ಕೂತ್ಕೊಳ್ಳಿ ನೀವೆಲ್ಲ ಅವ್ರಿಗೆ ಗೊತ್ತಿದೆ ನೀವು ಕೂತ್ಕೊಳ್ಳಿ ಇಲ್ಲ ನೀ ಕೂತ್ಕೊಳ್ಳಿ ಅಲ್ಲಿ ಕಾಗೆ ಅವ್ರು ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಅವ್ರು ನಮ್ಮ ಹೆಸರು ಪ್ರಸ್ತಾಪ ಮಾಡೋದ್ರಿಂದ ನಾನು ಹೇಳಿದೆ ಅದೇ ವೀರ ರೋಷನು ಇನ್ನ ಏನೂ ಇದೆ ಆದರೆ ನ್ಯಾಯ ಕೊಡ್ಸಕ್ಕಿದೆ ಅವರು ಅಲ್ಲಿ ಕೂತಾಗ ಹಗರಣನೇ ಆಗಿಲ್ಲ ಅಂದ್ಬಿಟ್ಟಿದ್ರು ಆರು ಸರಿ ಒಂದ್ ನಿಮಿಷ ನೀವಲ್ಲ ಸರ್ ನೀವಲ್ಲ ಸರ್ಕಾರ ನಾನು ಸರ್ಕಾರ ಈಗ ನಾವು ಯತ್ನಾಳ್ ಅವ್ರ ಬಗ್ಗೆ ಹೇಳಿಲ್ಲ ಅಂದಿನ ಸರ್ಕಾರ ಹಗರಣ ನಡೆದಿಲ್ಲ ಅಂತ ಆರು ಬಾರಿ ಇದೇ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಡೇಲಿ ಫಾಲೋ ಅಪ್ ಮಾಡಿಬಿಟ್ಟು ಕೋರ್ಟ್ ನಲ್ಲಿ ಮರುಪರೀಕ್ಷೆಗೆ ಇವತ್ತು ಆದೇಶ ಆಗಿದೆ ಅವ್ರು ಕೇಳಿದ್ರಲ್ಲಿ ಸ್ವಲ್ಪ ನ್ಯಾಯ ಇದೆ ಅಧ್ಯಕ್ಷರೇ ಅದನ್ನ ಹೋಮ್ ಮಿನಿಸ್ಟರ್ ಅವ್ರು ಉತ್ತರ ಕೊಡ್ತಾರೆ ಆದ್ರೆ ಇನ್ನೂ ಇದೆ ಸರ್ ನಿಮ್ಮ ಮನಸ್ಸಲ್ಲಿ ಏನಿದೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ನಿಮ್ಮ ಮನಸ್ಸಲ್ಲಿ ನೀವು ಮನಸ್ಸಿನಲ್ಲಿ ಏನಿದೆ ಅಲ್ಲ 100% ನಮ್ಮ ಸರ್ಕಾರದಲ್ಲಿ ಆಗ್ತದೆ ಮಿನಿಸ್ಟರ್ ಅವರೇ ಸರ್ ಯಾರು ಇನ್ವಾಲ್ವ್ ಇದ್ದಾರೆ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ ಸರ್ ದಯಮಾಡಿ ಅಧ್ಯಕ್ಷರೇ ಬಹಳ ಚೆನ್ನಾಗಿ ಇದೆಲ್ಲ ಹಿಂಗೆಲ್ಲ ಮಾಡ್ತೀರಿ ಯಕ್ಷಗಾನ ಇಲ್ಲ ಆ ಕಡೆ ಯಕ್ಷಗಾನ ಇದ್ದಂಗೆ ಸ್ಟ್ರೈಟ್ ಆಕ್ಷನ್ ಯಕ್ಷಗಾನ ಅಲ್ರಿ ಅಧ್ಯಕ್ಷರೇ ಆತ್ಮದಿಂದ ಬರುವಂತ ಸತ್ಯ ಆಯ್ತು ನೀವು ಯಕ್ಷಗಾನ ಕೂದಲಿ ಯಕ್ಷಗಾನಕ್ಕೆ ಗೌರವ ಇದೆ ಅದ ಗೌರವ ತೆಗಿಬೇಡಿ ನಮ್ಮ ಜಿಲ್ಲೆಯ ಸಂಸ್ಕೃತಿಯ ಕನ್ನದು ಯಕ್ಷಗಾನ ಅದಕ್ಕೆ ಹಾಗೌದು ನಟನೆ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರು ನೀವು ಕರಾವಳಿಯ ಅತ್ಯಂತ ಅದ್ಭುತ ಮುಖ್ಯಮಂತ್ರಿಗಳೇ ಅವರ ಮಾತಾಡಿ ಯಕ್ಷಗಾನ ಅಶ್ವತ್ಥ ನಾರಾಯಣ್ ಅವ್ರ ಕರಾವಳಿ ಬಗ್ಗೆ ಅತ್ಯಂತ ಬಹಳ ಗೌರವ ಇದೆ ಇಲ್ಲ ಇಲ್ಲ ಅವರು ಅಯ್ಯೋ ಇಲ್ಲ ಶೂನ್ಯ ವೇಳೆ ಉತ್ತರ ಗವರ್ಮೆಂಟ್ ಏ ಅಶ್ವತ್ಥ ನಾರಾಯಣ್ ನೀವು ಸಾಲ್ ಸೀನಿಯರ್ಸ್ ಎಕ್ಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎಂತ ಮಾತಾಡ್ತಿದ್ರು ಮೊದಲು ಮಾನ್ಯ ಅಧ್ಯಕ್ಷರೇ ಹಿಂದಿನ ಸರ್ಕಾರ 3/10/2021 545 ಜನ ಸಬ್ ಇನ್ಸ್ಪೆಕ್ಟರ್ಗಳಿಗೆ ರೆಕ್ರೂಟ್ ಮಾಡಬೇಕು ಅಂತೇಳಿ ಆದೇಶ ಮಾಡಿ ಪರೀಕ್ಷೆ ಮಾಡಿದ್ರು ಪರೀಕ್ಷೆ ಮಾಡಿ ಅಪ್ಲಿಕೇಶನ್ ಕರೆದು ಫಿಸಿಕಲ್ ಟೆಸ್ಟ್ ಎಲ್ಲ ಆಗಿ ಪರೀಕ್ಷೆ ಮಾಡಿ ಮಾಡುವಾಗ ಅದರಲ್ಲಿ ಅಕ್ರಮ ಕಂಡು ಬಂದಿದೆ ಅಂಥೇಳಿ ಇಡೀ ರಾಜ್ಯಕ್ಕೆ ಗೊತ್ತಾಯಿತು ಅದು ನಮ್ಮ ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧ ಪಕ್ಷದ ನಾಯಕರು ಇರ್ಬೋದು ನಮ್ಮ ಅನೇಕ ಜನ ಮುಖಂಡರು ಇರ್ಬೋದು ಅದನ್ನೆಲ್ಲ ಪ್ರಸ್ತಾಪ ಮಾಡಿ ಸರ್ಕಾರದಕ್ಕೆ ಗಮನಕ್ಕೆ ಬಂದ ಮೇಲೆ ಅದಕ್ಕೆ ಪ್ರತ್ಯೇಕವಾಗಿ ಅವರು ಯಾರು ತಪ್ಪು ಮಾಡಿದ್ರು OMRCT ಯಾರು ತಿದ್ದಿದ್ರು ಆ ಪರೀಕ್ಷೆ ಬರೆಯುವಾಗ ಯಾವ ರೀತಿ ಕಾಪಿ ಹೊಡೆಯೋದಕ್ಕೆ ಅಥವಾ ಕಾಪಿ ಮಾಡೋದಕ್ಕೆ ಎಲ್ಲ ಸಹಾಯ ಮಾಡಿದರು ಇದೆಲ್ಲ ಒಂದು ಭಾಗ ಅದರ ಆಧಾರದ ಮೇಲೆ ಮರುಪರೀಕ್ಷೆ ಆದೇಶ ಮಾಡಿದರು ಅವರೇ ಮಾಡಿದರು ಹಿಂದಿನ ಸರ್ಕಾರನೇ ಮಾಡಿದರು 2021/4/22 ಮಾಡಿದ್ದಾರೆ ಮಾಡಿದಾದಮೇಲೆ ಆ ಮರುಪರೀಕ್ಷೆ ಮಾಡಬಾರ್ದು ಅಂಥೇಳಿ ಕೆಲವರು ಕೋರ್ಟಿಗೆ ಹೋದರು ಕೆಲವು ಅಭ್ಯರ್ಥಿಗಳು ಗ್ರೀವ್ಡ್ ಪಾರ್ಟಿ ಅವರು ಕೋರ್ಟಿಗೆ ಹೋದರು ಕೋರ್ಟಿಗೆ ಹೋದ ಮೇಲೆ ಅದು 2 ವರ್ಷ ತಗೊಂಡಿದೆ 2 ವರ್ಷ ಪಾಪ ಅವರು 545 ಜನ ಅಷ್ಟೇ ಅಲ್ಲ 54,000 ಜನ ಯಾರು ಪರೀಕ್ಷೆ ಬರೆದವರು ಎಷ್ಟು ಅವರಿಗೆ ತೊಂದರೆ ಆಗಿರ್ಬೋದು ಮಾನಸಿಕವಾದಂಥ ನೋವಾಗಿರ್ಬೋದು ಅದೆಲ್ಲ ಆಗಿದೆ ಅದಕ್ಕೆ ಕೋರ್ಟಲ್ಲಿ 2 ವರ್ಷ ಆದಮೇಲೆ ಮೊನ್ನೆ 10/11/23 ತೀರ್ಪು ಕೊಟ್ಟಿದ್ದಾರೆ ಹೈಕೋರ್ಟ್ನಿಂದ ತೀರ್ಪು ಬಂದಿದೆ ಆ ತೀರ್ಪು ಬಂದಾಗ ನೀವು ಮರುಪರೀಕ್ಷೆ ಮಾಡಿ ಅಂತ ಕೊಟ್ಟಿದ್ದಾರೆ ಯಾರೋ ಗ್ರೀವ್ಡ್ ಪಾರ್ಟಿ ಹೋಗಿದ್ರು ಅದನ್ನೆಲ್ಲ ಕೇಳಿದ್ರು ಅದಾದ ಮೇಲೆ
ತೀರ್ಪು ಬಂದಿದೆ, ಮರುಪರೀಕ್ಷೆ ಮಾಡಿ. ಅದು ಏನು ಹೇಳಿದ್ದಾರೆ ಅವರು, ನೀವು ಶೀಘ್ರವಾಗಿ ಮಾಡಿ ಅಂತ ಹೇಳಿದ್ದಾರೆ, ಆದರೆ ನೀವು ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಿ ಅಂತ ಹೇಳಿದ್ದಾರೆ. ನೀವು ಸರ್ಕಾರ ಮಾಡಬೇಡಿ, ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಿ, ಇಲಾಖೆ ಮಾಡಬೇಡಿ ಅಂತ. ಅದಕ್ಕಾಗಿ ನಾವು ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಬೇಕು ಅಂತೇಳಿ ಒಂದು ಡೇಟ್ನ ನಿಗದಿ ಮಾಡಿ ನಾವು 23/12/23ಕ್ಕೆ ಮರುಪರೀಕ್ಷೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಕಲೆಕ್ಟಿವ್ ಆಗಿ ಎಲ್ಲ ನಮ್ಮ ಅಧಿಕಾರಿಗಳು, ಕೆ ಇ ಅವರು ಎಲ್ಲರನ್ನೂ ಕರೆದು ಮಾತನಾಡಿ ಅವರ ಶೆಡ್ಯೂಲ್ ನೋಡಿಕೊಂಡು ನಮ್ಮ ಶೆಡ್ಯೂಲ್ ನೋಡಿಕೊಂಡು ನಾವು ಆ ತೀರ್ಮಾನವನ್ನು ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಅನ್ನೋದು ಹೇಳ್ತೀನಿ ಅಧ್ಯಕ್ಷರೇ. ಇದಾದ ಮೇಲೆ ನಮಗೆ 403 ಜನ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಅದಕ್ಕೂ ಪರೀಕ್ಷೆ ಫಿಸಿಕಲ್ ಟೆಸ್ಟ್ ಆಗೋಗಿದೆ. ಅದಕ್ಕೂ 56,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಅವರು ಕಾಯ್ತಾ ಕೂತಿದ್ದಾರೆ. ಇದಾಗದೆ ಹೊರತು ನಾವು ಅದು ಆ ರೆಕ್ರೂಟ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ, ಯಾಕೆಂದರೆ ಸೀನಿಯಾರಿಟಿ ಪ್ರಶ್ನೆ ಬರುತ್ತೆ. ಅದು ಇರಲಿ. ಆನಂತರ ಇದಾದ ಮೇಲೆ ಮತ್ತೆ 600 ಜನಕ್ಕೆ ರೆಕ್ರೂಟ್ಮೆಂಟಿಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಕೂಡ ಈಗಾಗಲೇ ನಮಗೆ ಹಣಕಾಸಿನ ಇಲಾಖೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಹಿನ್ನೆಲೆ ಏನು ಹೇಗಿದೆ ಅಂದರೆ, ನಮ್ಮಲ್ಲಿ ಸಬ್ ಇನ್ಸ್ಪೆಕ್ಟ್ರು ಖಾಲಿ ಇದ್ದಾವೆ. ಭಾಳ ಜನ ರಿಟೈರ್ಡ್ ಆಗೋದ್ರು. ಹೆಚ್ಚು ಕಡಿಮೆ 1,000 ಹುದ್ದೆಗಳು ಇವಾಗ ನಾವು ತುಂಬಬೇಕು, 1,000 ಹುದ್ದೆಗಳನ್ನು ತುಂಬಬೇಕು. ನಮಗೆ ಸಬ್ ಇನ್ಸ್ಪೆಕ್ಟ್ರ್ ಇಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ. ಮೊನ್ನೆ ನಾವು ಏನು ತೀರ್ಮಾನ ತಗೊಂಡು ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿ ಪಡ್ಕೊಂಡು Rule 32 ASIನ ನಾವು ಅವರಿಗೆ ಇನ್ಚಾರ್ಜ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ಎಷ್ಟು ಜನ ಮಾಡಿದ್ದೀವಿ? ಸುಮಾರು 450 ಜನ ಮಾಡಿದ್ದೀವಿ. ಈಗ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಇಲ್ಲ. ರೆಕ್ರೂಟ್ಮೆಂಟನ್ನು ನಾವು ಮುಂದೆ ಹಾಕ್ಕೊಂಡೋದ್ರೆ 1,500 ಜನ ಸಬ್ ಇನ್ಸ್ಪೆಕ್ಟರ್ನ ರೆಕ್ರೂಟ್ಮೆಂಟ್ ಮಾಡಬೇಕು ನಮ್ಮ 3 ತಿಂಗಳೊಳಗಡೆ. ಆದ್ದರಿಂದ ದಯಮಾಡಿ ತಾವು ಸಹಕರಿಸಿ, ನಾವು ಈಗಾಗಲೇ ಭಾಳ ಜನ ನಾವು ಬೇಗ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ರೆಪ್ರೆಸೆಂಟೇಷನ್ನು ಕೂಡ ಕೊಟ್ಟಿದ್ದಾರೆ. ಕೆಲವರು ನಿಜ ತಾವೇ ತಮ್ಮ ಪತ್ರದಲ್ಲಿ ಬರೆದಿದ್ದೀರಿ, ಅವರಿಗೆ ಮನೆಯಲ್ಲಿ ಮದುವೆ ಮುಂಜಿ ಅವೆಲ್ಲ ಇರ್ತವೆ, ಅದಕ್ಕೋಸ್ಕರ ಮುಂದೆ ಹಾಕಬೇಕು ಅಂತೇಳಿ ಅವ್ರು ಯಾರು ಓದ್ಕೊಂಡಿದ್ದಾರೆ? 1 ತಿಂಗಳ ಸಮಯ ಕೊಟ್ಟಿದ್ದೀವಿ, ಇಷ್ಟು ದಿವಸ ನಡೀತಾ ಇದೆ ಕೋರ್ಟ್. ಕನಿಷ್ಠ ಜನವರಿ ಅಲ್ಲ, ಅದರಿಂದ ಆಗಿದ್ದೇವೆ. ಯಾಕಂದ್ರೆ 54,000 ಆದ್ರಿಂದ ಮಾನ್ಯ ಅಧ್ಯಕ್ಷ ಟೈಮ್ ಕೊಡಿ ಸರ್. ಶೆಡ್ಯೂಲ್ ನ ಅನೌನ್ಸ್ ಮಾಡಿ ಈ ಪರೀಕ್ಷೆನ ಒಂದ್ ನಿಮಿಷ ಹೇಳ್ತೀನಿ, ಪೂರ್ತಿ ಹೇಳ್ಬಿಟ್ಟು. ಈ ಪರೀಕ್ಷೆನ ನಾವು ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಮಾಡೋದಿಲ್ಲ ಅಧ್ಯಕ್ಷರೇ, ಬೆಂಗಳೂರಿನಲ್ಲೇ ಮಾಡ್ತೀವಿ. ಯಾಕೆಂದರೆ ಹಿಂದೆ ನಡೆದಂಥ ಅಕ್ರಮ ಏನು ನಡೀತೀವೋ ಅದು ಮತ್ತೆ ರಿಪೀಟ್ ಆಗಬಹುದು, ಆಗಬಾರ್ದು. ಅದಕ್ಕೋಸ್ಕರ ಬೆಂಗಳೂರಿನಲ್ಲೇ ಈ 54,000 ಜನಕ್ಕೂ ಕೂಡ ನಾವು ತಯಾರಿ ಮಾಡಿಕೊಂಡಿದ್ದೀವಿ. ಹಾಗಾಗಿ 1 ತಿಂಗಳ ಸಮಯ ಸಿಕ್ಕಿದೆ ಈಗಾಗಲೇ. ಮತ್ತು ಮುಂದಕ್ಕೆ ಹೋದರೆ ಮತ್ತಾರ ಹೋಗ್ತಾನೆ ಇರುತ್ತೆ. ಆದರೆ ನಮಗೆ ಶೆಡ್ಯೂಲ್ ನಮಗೆ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿರೋದಿಲ್ಲ. ಆದ್ದರಿಂದ ದಯಮಾಡಿ ಸಹಕರಿಸಬೇಕು ತಾವು ಅಂತೇಳಿ ನಾವು
ವಿಚಾರದಲ್ಲಿ ಅರ್ಥ ಮಾಡಿ ತಾವೆಲ್ಲ ಶಾಸಕ ಮಿತ್ರರು ಎಲ್ಲ ವಿಚಾರ ಅರ್ಥ ಮಾಡಿಕೊಳ್ಳಿ ಮಾತಾಡಕ್ ದಯಮಾಡಿ ಹೇಳಿ ಎಲ್ಲರ ಅಭಿಪ್ರಾಯ ಕಂಡಂಗ್ರಿಟ್ಮೆಂಟ್ ಮಾಡ್ಲಿ ಗೃಹ ಸಚಿವರು ಇನ್ನೊಂದ್ಸರಿ ಪರಿಶೀಲನೆ ಮೊನ್ನೆ ಜನತಾ ದರ್ಶನ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ರೆ ಅಧ್ಯಕ್ಷರೇ ಶ್ರೀನಿವಾಸ್ ಕೂತ್ಕೊಳ್ಳಿ ಸರ್ ನಂಜೇಗೌಡ ಕೂತ್ಕೊಳ್ಳಿ ನಮ್ಮ ಗೃಹ ಮಂತ್ರಿಗಳು ಗಣೇಶ್ ಪ್ರಾಮಾಣಿಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಧ್ಯಕ್ಷರೇ ಜನವರಿ 30ನೇ ತಾರೀಕು ಅಂತ ಟೈಮ್ ಅವಕಾಶ ಮಾಡ್ಕೊಡಿ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಮಾನ್ಯ ಏ ನಂಜೇಗೌಡ ಕೂತ್ಕೊಳ್ಳಿ ಎರಡು ತಿಂಗಳ ಅವಕಾಶ ಮಾಡ್ಕೊಂಡು ಏ ಉತ್ತರ ಕೊಡ್ತೇನೆ ಕೂತ್ಕೊಳ್ಳ್ರಿ ಕೂತ್ಕೊಳ್ಳಿಪ್ಪ ಪ್ಲೀಸ್ ಮಾನ್ಯ ಅಧ್ಯಕ್ಷರೇ ಆ ತರಗ ಜನ ಕೂತ್ಕೊ ಕೂತ್ಕೊಳ್ಳಿ ಅಶೋಕ್ ಕೂತ್ಕೊಳ್ಳಿ ಪ್ಲೀಸ್ ಉತ್ತರ ಕೊಡ್ತಾರೆ ನೀವು ಕೂತ್ಕೊಳ್ಳಿ ಮಾನ್ಯ ನೋಡಿ ಮಾನ್ಯ ಇದು ಆಗಬಾರ್ದ ಈ ಈ ಸಚಿವರು ಒಂದ್ ನಿಮಿಷ ತೊಂದರೆ ಆಗುದಿಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಪರೀಕ್ಷೆಯನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ಏನೇನು ಕ್ರಮ ಮಾಡಬೇಕಾಗಿತ್ತು ಪ್ರಿಕಾಷನ್ಸ್ ಏನು ತಗೋಬೇಕಾಗಿತ್ತು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಒಂದು ವೇಳೆ ಆಗಿದ್ದಿದ್ರೆ ಈ ರೀತಿ ಬರ್ತಾ ಇರಲಿಲ್ಲ ಅದು ಆಗೋಗಿದೆ ಅವ್ರ ಕಾಲದಲ್ಲಾಗಿತ್ತು ಇವ್ರ ಕಾಲದಲ್ಲಾಗಿತ್ತು ಆ ಚರ್ಚೆ ಈಗ ಬೇಡ ಆದ್ದರಿಂದ ನಾವು ಒಂದು ಶೆಡ್ಯೂಲನ್ನು ಇಟ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ ಹೇಳಿದೆ ನಮ್ಮದು ಏನು ತೊಂದರೆ ಇದೆ ಅನ್ನೋದನ್ನು ಕೂಡ ಹೇಳಿದ್ದೇನೆ 1,500 ಜನ ಸಬ್ ಇನ್ಸ್ಪೆಕ್ಟ್ರ್ಗಳದ್ದು ವೇಕೆನ್ಸಿ ಆಗ್ತಾ ಇದೆ ಅಂದರೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟ್ರ್ ಇಲ್ಲದೆ ಇದ್ದರೆ ಕೆಲಸ ಹೇಗಾಗುತ್ತೆ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಅನೇಕ ಜನ ಶಾಸಕರು ನಮಗೆ ಈ ಸಬ್ ಇನ್ಸ್ಪೆಕ್ಟ್ರು ಆ ಸಬ್ ಇನ್ಸ್ಪೆಕ್ಟ್ರು ಇವರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಹೇಳ್ತಾನೆ ಇರ್ತಾರೆ ಈ ಮಧ್ಯದಲ್ಲಿ ಖಾಲಿ ಇದೆ ಬೇಗ ಮಾಡಿಕೊಡಿ ನಮಗೆ ಅವ್ರನ್ನ ಹಾಕ್ಕೊಡಿ ಇವ್ರನ್ನ ಹಾಕ್ಕೊಡಿ ಇದೆಲ್ಲ ಹೇಳೋದು ಅಶೋಕ್ ಅವ್ರಿಗೂ ಗೊತ್ತು ಅವರು ಗೃಹ ಸಚಿವರಾಗಿದ್ದರು ಅರಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿದ್ದರು ಅದು ಆ ಕಾರಣಕ್ಕಾಗಿ ನಾವು ಇದನ್ನು ಅಭ್ಯರ್ಥಿಗಳಿಗೆ ತೊಂದರೆ ಆಗಬೇಕು ಅಂತ ಹೇಳಿ ಯಾರೂ ಕೂಡ ಉದ್ದೇಶ ಇಟ್ಕೊಂಡಿಲ್ಲ ನಮ್ಮ ಶೆಡ್ಯೂಲು ಬೇಗ ಬೇಗ ಮುಗಿದ್ರೆ ಅವರಿಗೂ ಕೂಡ ಕೆಲಸ ಸಿಗು 1,500 ಜನ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಗುತ್ತೆ ಹಾಗೆ ಅಂತ ಹೇಳ್ಕೊಂಡು ಅದರಿಂದ ಈಗ ಏನು ನಾವು ಶೆಡ್ಯೂಲನ್ನು 23:12 ಮಾಡಿದ್ದೇವೆ ಅದನ್ನು 23:12 ಬದಲು 23:01:23 ಮಾಡ್ತೇವೆ ಧನ್ಯವಾದಗಳು ಧನ್ಯವಾದಗಳು ಅಧ್ಯಕ್ಷ ಈಗ ಅಧ್ಯಕ್ಷ ಒಂದ್ ನಿಮಿಷ ಅವಕಾಶ ಕೊಡಿ ಅಧ್ಯಕ್ಷರ ಮುಗಿದಲ್ಲ ಶೂನ್ಯ ಉತ್ತರ ಮುಗಿದಿದೆ ಇಲ್ಲ ಮಾನ್ಯ ಗೃಹ ಮಂತ್ರಿಗಳಿಗೆ ನಮ್ಮ ಯುವಕರ ಪರವಾಗಿ ಅಭಿನಂದನೆಗಳು ವಿಶೇಷವಾದಂತ ಧನ್ಯವಾದಗಳು ನಮ್ಮ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಬೇಡಿಕೆ ಶ್ರೀನಿವಾಸ್ ಕೂತ್ಕೊಳ್ಳಿ ಮಾರ ಮಾತಾಡ್ಬೇಕಂತ ಸುಮ್ಮನೆ ಮಾತಾಡಬೇಡಿ ಕಾರ್ಯದರ್ಶಿ ಅವರು ವರದಿಯನ್ನು ಮಂಡಿಸುವುದು ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟ್ರಪತಿಗಳು ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಮಾನ್ಯ ಸಚಿವರು ಮೊದಲ ಮತ್ತು ಎರಡನೇ ಪಟ್ಟಿಯ ಕಾಗದ ಪತ್ರಗಳು ಮಂಡಿಸುವುದು ಶ್ರೀ ಡಿ ಕೆ ಶಿವಕುಮಾರ್ ಅಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಹೆಸರಿನ ಮುಂದೆ ಇರುವ
ಕಾಗದ ಪತ್ರಗಳನ್ನು ತಮ್ಮ ಅಪ್ಪಣೆ ಪಡೆದು ಮಂಡಿಸುತ್ತಿದ್ದೇನೆ. ಸಿ ಎಚ್ ಕೆ ಪಾಟೀಲ್, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸಿ ಕೆ ಎಚ್ ಮುನಿಯಪ್ಪ, ಕೆ ಎಚ್ ಮುನಿಯಪ್ಪ ಆಹಾರ ಸಚಿವರು ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶ್ರೀ ರಾಮಲಿಂಗ ರೆಡ್ಡಿ ಅವರು, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ ಸಭಾಧ್ಯಕ್ಷರೇ. ಶ್ರೀ ಎಂ ಬಿ ಪಾಟೀಲ್, ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀ ಕೃಷ್ಣ ಬೈರೇಗೌಡರು, ಮಾನ್ಯ ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀ ಪ್ರಿಯಾಂಕ ಖರ್ಗೆ, ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀ ಬಿಜರ್ ಜಮೀರ್ ಅಹಮದ್ ಖಾನ್, ವಸತಿ ಸಚಿವರಾದ ಶ್ರೀ ಜಡ್ ಜಮೀರ್ ಅಹಮದ್ ಖಾನ್ ರವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶ್ರೀ ಈಶ್ವರ್ ಖಂಡ್ರೆ, ಸನ್ಮಾನ್ಯ ಈಶ್ವರ್ ಖಂಡ್ರೆ, ಅರಣ್ಯ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತೇನೆ. ಶ್ರೀ ಚಲುವರಾಯಸ್ವಾಮಿ, ಮಾನ್ಯ ಚಲುವರಾಯಸ್ವಾಮಿಯವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತೇನೆ. ಶ್ರೀ ಸಂತೋಷ್ ಲಾಡ್, ಮಾನ್ಯ ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರವನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಡಾಕ್ಟರ್ ಶರಣಪ್ಪ ರುದ್ರಪ್ಪ ಪಾಟೀಲ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶ್ರೀ ಕೆ ವೆಂಕಟೇಶ್, ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರೀ ತಂಗಡಿಗೆ ಶಿವರಾಜ್ ಸಂಗಪ್ಪ, ತಂಗಡಿಗೆ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಶ್ರೀ ಖ್ಯಾತ ಸಂದ್ರಯನ್ ರಾಜಣ್ಣ, ಕೆ ಎನ್ ರಾಜಣ್ಣ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತೇನೆ. ಶ್ರೀ ಸುರೇಶ್ ಬಿ ಎಸ್, ಸುರೇಶ್ ಬಿ ಎಸ್ ರವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಡಾಕ್ಟರ್ ಎಂ ಸಿ ಸುಧಾಕರ್, ಎಂ ಸಿ ಸುಧಾಕರ್ ಅವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸುತ್ತೇನೆ. ಈಗ ತಾವು ಒಂದು ನಿಲುವಳಿ ಸೂಚನೆ ತಾವು ಕೊಟ್ಟಿದ್ದೀರಿ. ಭವಿಷ್ಯದಲ್ಲಿ ಎಲ್ಲರೂ ಕೂಡ ಬರಗಾಲ ಸಂಬಂಧಪಟ್ಟಾಗಿ ಎಲ್ಲರೂ ಕೂಡ ಚರ್ಚೆ ಮಾಡಬೇಕಂದ್ರೆ ಎಲ್ಲ ಆಸಕ್ತಿಯಿಂದ ಇದ್ದಾರೆ. ತಾವು ಇವತ್ತು ನಿಲುವಳಿ ಸೂಚನೆ ಮಂಡಿಸಿದಿರಿ. ಭವಿಷ್ಯದ ಎಲ್ಲರೂ ಕೂಡ ಚರ್ಚೆ ಮಾಡಿದಾಗ 69ಗೆ ನಾನು ಕನ್ವರ್ಟ್ ಮಾಡ್ತೇನೆ. ಸ್ವಲ್ಪ ಇವತ್ತು ತಾವು ಮಾತಾಡಿ ಮತ್ತು ಮುಂದುವರಿಸ್ಬೋದು. ಈಗಾಗಲೇ 6 ಗಂಟೆ ಆಗಿದೆಯಲ್ಲ ಅಧ್ಯಕ್ಷರೇ, ನಾಳೆ ಬೆಳಿಗ್ಗೆ ಮಾತಾಡಿ. ಕಾಲಿಂಗ್ ಅಟೆನ್ಷನ್ ಕನ್ವರ್ಟ್ ಮಾಡಿದ್ದೇನೆ, ನಾಳೆ ಬೆಳಿಗ್ಗೆ ನೀವು ಸ್ಟಾರ್ಟ್ ಮಾಡಿ. ಈಗ ಕಾಲಿಂಗ್ ಅಟೆನ್ಷನ್, ಗಮನ ಸೆಳೆಯುವ ಸೂಚನೆ. ಅಶೋಕ್ ಮಲ್ಲಪ್ಪ ಮನ್ಗುಲಿ ಇಲ್ಲ, ಆಲಂಪುರ ಪಟೇಲ್, ಇದನ್ನು ಬೇಗ ಬೇಗ ಮುಗಿಸಬೇಕು. 7 ಗಂಟೆ ಕಾರ್ಯಕ್ರಮ ಇದೆ, ಎಷ್ಟು ಅಗತ್ಯ ಚರ್ಚೆ ಇದೆ ಅಷ್ಟು ಮಾಡಿ. ಆಲಂಪುರ ಪಟೇಲ್, ಆಲಂಪುರ ಪಾಟೀಲ್ ಸರ್ ಮಾತಾಡ್ತಾರೆ. ಅಧ್ಯಕ್ಷರೇ, 2017ರಲ್ಲಿ 6 ಗಂಟೆ ಆಯ್ತಲ್ಲ ಸರ್, ನಾಳೆ ಮಾತಾಡ್ತೀನಿ ಬೆಳಿಗ್ಗೆ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಗಮನ ಸೆಳೆಯ. ಈಗ ಆಲಂಪುರ ಪಾಟೀಲ್ ಉತ್ತರ ಬರಲಿಲ್ಲ, ನಾಡ್ದಂತೆ ಕೊಲ್ತೇನೆ ಸರ್. 2017ರಲ್ಲಿ ಹೌದು ಉತ್ತರ ಬರಲಿ ಸರ್. ಅದೇ ಸರ್ ಮಾನ್ಯ ಅಧ್ಯಕ್ಷರೇ, ಆಲಂಪುರ ಪಾಟೀಲ್ ಅದು ಉತ್ತರ ಬರಲಿಲ್ಲ. ಹೌನ್ರಿ ಮಾನ್ಯ ಅಧ್ಯಕ್ಷರೇ, ಒಂದು ಗಮನ ಇಲ್ಲ ಅಧ್ಯಕ್ಷರೇ, ನಾಳೆನೇ ಮಾತಾಡಮ್ಮ. ಮಾನ್ಯ ಅಧ್ಯಕ್ಷರೇ, ನನ್ನ ಎಂ ಬಿ ಪಾಟೀಲ್ ಅವರಿಗೆ ಇದೇ ವಿಷಯದಲ್ಲಿ ಒಂದು ಶೈಲಿ ಅಂದ್ರೆ ಪ್ರಶ್ನೆ ಯಾರ್ದು, ಗಮನ ಸೆಳೆಯುವ ಸೂಚನೆ ಯಾರ್ದು? ಕೂತ್ಕೊಳ್ಳಿ, ಗಮನ ಸೆಳೆಯುವ ಸೂಚನೆ ಹಾಕಿದ್ರೆ ನೀವು ಆಯ್ತು ಕೂತ್ಕೊಳ್ಳಿ, ಅವ್ರು ಮಾತಾಡ್ಲಿ. ನಿಮ್ ಇನ್ನಿಲ್ಲ, ಹಾಗೆ ಆಗುದಿಲ್ಲ. ಇದು ಇದು ಛತ್ರ ಅಲ್ಲ, ಇಲ್ಲಿ ಕೂತ್ಕೊಂಡು ಹಾಗಾಗಿ ಮಾತಾಡ್ಲಿಕ್ಕೆ ನಿಲ್ಲಿ. ಅವ್ರು ಮಾತು ಗಮನ ಸೆಳೆಯ ಸೂಚನೆಗೆ ಸೀಮಿತಗೊಳಿಸಿ. ನೀವು ಕೂತ್ಕೊಳ್ಳಿ ಈಗ, ನೀವು ಗಮನ ಪ್ರಶ್ನೆ ಹಾಕಿ ನಿಮ್ಮ ಕರ್ದಿದ್ದೇವ ನೀವಿಲ್ಲ, ಅಲ್ಲಿ ಕೂತ್ಕೊಳ್ಳಿ ಈಗ. ಇಲ್ಲಿ ನೀವು ಕೂತ್ಕೊಳ್ಳಿ, ನಿಂತು ಮಾತಾಡೋದಾಗ್ತದ? ಏನು ನೀವು ಶಾಸಕರು, ನಿಮಗೆ ಸಿಸ್ಟಮ್ ಫಾಲೋ ಮಾಡ್ಲಿಕ್ಕೆ ಗೊತ್ತಿಲ್ವಾ? ಈಗ ಆಲಂಪುರ ಪಾಟೀಲ್ ಅವರ ಪ್ರಶ್ನೆ ಇದೆ, ಗಮನ ಸೆಳೆಯ ಸೂಚನೆ ಇದೆ. ತಾವು ಮಂತ್ರಿಗಳಿದ್ದೀರಿ, ಉತ್ತರ ಬರಲಿಲ್ಲ, ಉತ್ತರ ಕೊಡ್ಬೋದಾ? ಸನ್ಮಾನ್ಯ ಅಧ್ಯಕ್ಷರ ಅವ್ರು ಒಂದು ಕಾಪಿ ಮಾಡಕ್ಕೆ ಕಳಿಸಿದ್ರಿ. ಆಯ್ತು, ನೆಕ್ಸ್ಟ್. ಈಗ ವಿಜಯನದ ಕ್ಯಾಶಪ್ಪ ಅವ್ರದ್ದು ಉತ್ತರ ಬರಲಿಲ್ಲ, ನಾಳೆ ತೆಗೆ. ಮಾನೆ ಶ್ರೀನಿವಾಸ್ ಮಾನೆ ಇಲ್ಲ, ಅಭಯ್ ಪಾಟೀಲ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಾರಿಗೆ ಸಚಿವರನ್ನು ಈ ನಾನು ಗಮನ ಸೆಳೆಯುತ್ತಾ ಇದ್ದೀನಿ. ಬೆಳಗಾವಿಯಿಂದ ಏನು ಬೇರೆ ಕಡೆಯಿಂದ ಕೊಲ್ಹಾಪುರ್ ಮತ್ತು ಸಾಂಗ್ಲಿ, ಔರಂಗಾಬಾದ್, ಪುಣೆ, ಬೆಂಗಳೂರಿಗೆ ಹೋಗುವಂತಹ ನಮ್ಮ ಮುಂಬೈಗೆ ಹೋಗುವಂತಹ ಬಸ್ಗಳು ಒಳಗೆ ಬರೋದನ್ನ ಹೈವೇದಿಂದ ಹೋಗ್ತಾ ಇದ್ದಾವೆ. ಸುಮಾರು 1 ಕಿಲೋಮೀಟ್ರ್ ಅಂತಾರೆ ಸರ್ ಬಸ್ ಸ್ಟ್ಯಾಂಡ್ದಲ್ಲಿ. ಅವು ಒಳಗೆ ಬಂದು ಅಂದರೆ ಜನರಿಗೆ ಅನುಕೂಲ ಆಗ್ತದೆ,
ಆ ರೀತಿ ಯಾಕಂದರೆ ಈಗ ಬಸ್ಸಿನ ಸಂಖ್ಯೆ ಜನಸಂಖ್ಯೆ ಅನುಸಾರ ಹೆಚ್ಚಾಗಬೇಕಾಗಿತ್ತು. ಅಂದರೆ ಇದ್ದಿದ್ರೊಳಗೆ ಆ ಬಸ್ಸುಗಳು ಒಳಗೆ ಬಂದು ಅಂತಂದರೆ ಜನರಿಗೆ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದೆ ಅನ್ನೋ ಭಾವನೆಯನ್ನು ದೃಷ್ಟಿಯಿಂದ ನಾನು ಅವರ ಸಾರಿಗೆ ಸಚಿವರ ಗಮನ ಸೆಳೆದಿದ್ದೆ. ಸಾರಿಗೆ ಸಚಿವರು ಅವ್ರ ಪರವಾಗಿ ಯಾರಿದ್ದಾರೆ? ನೆಕ್ಸ್ಟ್ ತಗೊಳ್ಳಿ ಮನೆ ಉತ್ತರ ಬರಲಿ. ಕೌಜ ಮಂತ್ರೇಶ್ ಕೌಜಲಗಿ ಇಲ್ಲ. ಗುರುರಾಜ್ ಶೆಟ್ಟಿ ಗಂಟಿ ಹೊಲೆ. ಮಾನ್ಯ ಅಧ್ಯಕ್ಷರೇ, ಸಣ್ಣ ನೀರಾವರಿ ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದ್ದೆ, ಉತ್ತರ ಕೊಟ್ಟಿದ್ರು. ಯಾರು ಇದ್ದಾರೆ ಸಚಿವರಿದ್ದಾರೆ, ಗಮನಿಸಲಿರಿ. ಎಸ್ ಮಾನ್ಯ ಅಧ್ಯಕ್ಷರ, ನಮ್ಮ ಕ್ಷೇತ್ರದಲ್ಲಿ ಕಿಂಡಿ ಅಣೆಕಟ್ಟುಗಳ ರಚನೆ ಮಾಡುವುದು ಕರಾವಳಿಯಲ್ಲಿ. ಒಂದು, ಸಿಹಿ ನೀರನ್ನು ಸಂಗ್ರಹಿಸಿ ಅಂತರ್ಜಲ ಹೆಚ್ಚಿಸುವುದು ಕೃಷಿ ಉದ್ದೇಶಕ್ಕೆ. ಇನ್ನೊಂದು, ಉಪ್ಪು ನೀರು ಮೇಲೆ ಸೇರದಾಗೆ ಅಂತರ್ಜಲಕ್ಕೆ ಸೇರಿದರೆ ಮತ್ತು ಪುನಃ ಕುಡಿಯುವ ನೀರಿನ ಸಮಸ್ಯೆ ಆಗ್ತದೆ. ಈ ಎರಡು ದೃಷ್ಟಿಯಿಂದ ಕಿಂಡಿ ಅಣೆಕಟ್ಟುಗಳು ಸಾಕಷ್ಟು ರಚನೆಯಾಗಿದೆ ಹಿಂದಿನ ಸರ್ಕಾರ ಸಂದರ್ಭದಲ್ಲಿ. ಆದರೆ ಒಂದು 14 ಕಿಂಡಿ ಅಣೆಕಟ್ಟುಗಳು ತುಂಬ ಅವೈಜ್ಞಾನಿಕ ಮತ್ತು ಅಸಮರ್ಪಕ. ಯಾವ ಉದ್ದೇಶಕ್ಕೋಸ್ಕರ ನೀರಿನ ಸಂಗ್ರಹಣೆಗೋಸ್ಕರ ಅಂತ ಮಾಡಿದ್ದೇವೆ, ಅಲ್ಲಿ ನೀರಿನ ಸಂಗ್ರಹಣೆಯೂ ಆಗುವುದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಕೆಲವು ಜಾಗದಲ್ಲಿ ನೀರಿನ ಹರಿವೇ ಇಲ್ಲ. ಆ ರೀತಿ ಅಸಮರ್ಪಕವಾದ ಕಿಂಡಿ ಅಣೆಕಟ್ಟುಗಳ ಬಗ್ಗೆ, ಉದ್ದೇಶವೇ ಈಡೇರದಂಥ ಯೋಜನೆಗಳ ಬಗ್ಗೆ, ಅದಕ್ಕೆ ಎಚ್ಚರಿಕೆ ಮಾಡಲಿಕ್ಕೆ ಏನಿದೆ ವ್ಯವಸ್ಥೆ? ಅಶೋಕ್, ಅದನ್ನು ತನಿಖೆ ಮಾಡ್ತೇವಾ? ಉದ್ದೇಶ ಈಡೇರದೆ ಇದ್ದದಕ್ಕೋಸ್ಕರ ಏನಾದರೂ ಯೋಚನೆಗಳಿದೆಯಾ? ಯೋಜನೆಗಳಿದೆ, ಅದನ್ನು ಮಾಡಬೇಕು. ಇದಕ್ಕಿಂತ ಹೆಚ್ಚಾಗಿ ಅಧ್ಯಕ್ಷರೇ, ನಮ್ಮಲ್ಲಿ ಕೆಲವು ಸಮಿತಿಗಳು ಬೆಂಗಳೂರಿನಲ್ಲಿದ್ದರಿಂದ ಕರಾವಳಿಯ ವಿಷಯಗಳನ್ನು ಅರ್ಥ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಅದು ಮೀನುಗಾರಿಕೆದು ಇರ್ಬೋದು, ಯಾವುದು ಇರ್ಬೋದು. ಅಧ್ಯಕ್ಷರ ಮೂಲಕ ಕೇಳುವುದು, ಆ ಇಲಾಖೆಗಳು ಕರಾವಳಿ ಕೇಂದ್ರಿತವಾಗಿ ಕಚೇರಿಗಳನ್ನು ಹೊಂದಿದ್ರೆ ನಾವು ಕೆಲವನ್ನು ಅರ್ಥ ಮಾಡಿಸ್ಬೋದು. ಆ ಮೀನು ಸಣ್ಣ ನೀರಾವರಿಯಲ್ಲಿ ಇನ್ನೊಂದು ಸಮಸ್ಯೆ, ಆ ಕಾರ್ಲ್ಯಾಂಡಿನ ವಿಷಯದಲ್ಲಿ 4 ವರ್ಷ ಇತ್ತು ಯೋಜನೆ ಸ್ಯಾಂಕ್ಷನ್ ಆಗಿ. CRZ ಮತ್ತೊಂದು ಪರ್ಮಿಷನ್ ಅಂತೇಳಿ ಹೇಳಿ ಯೋಜನೆಗಳೇ ಆಗ್ತಾ ಇಲ್ಲ. ಆ CRZ ಸಮಸ್ಯೆಗೆ ಸಹಿತ 4-5 ವರ್ಷ ಒಂದು ಯೋಜನೆಗಳು ಹೋದರೆ ಅದು ಯಾವಾಗ ಸಾಲ್ವ್ ಆಗುವುದಂತೂ ಗೊತ್ತಾಗುವುದಿಲ್ಲ. ಮರವಂತೆ ಗಂಗೊಳ್ಳಿ ಅಂತ ಜಟ್ಟಿ ಸಮಸ್ಯೆಗಳ ಸಹಿತ, ಬಂದರು ಸಮಸ್ಯೆ ಸಹಿತ ಅದು ಉಳಿತದೆ. ಆದರೆ ಇದಕ್ಕೆ ತನಿಖೆಗೆ ಏನು ದಾರಿ? ಆ ಉದ್ದೇಶಗಳು ಈಡೇರದಿದ್ದಾಗ ನಮ್ಮ ಜನ, ನಮ್ಮವರು, ನಮ್ಮ ಪಕ್ಷ ಏನೂ ನೋಡದೆ ತನಿಖೆ ಆಗಬೇಕು. ಆ ಅಸಮರ್ಪಕ ಕೆಲಸಗಳಿಗೆ ಅದಕ್ಕೆ ಏನು ಅಂತೇಳಿ ಹೇಳಿ ಆಗಬೇಕು. ಈ ವಿಷಯವಾಗಿ ನಾನು ಸಚಿವರ ಗಮನ ಸೆಳೀತಾ ಇದ್ದೇನೆ. ಓಕೆ, ಕ್ಷೇತ್ರದಲ್ಲಿ ಈಗಾಗಲೇ ಸದಸ್ಯರು ಹೇಳಿದಂತೆ 113 ಕಿಳ್ಳಿ ಅಣೆಕಟ್ಟು, ಉಪ್ಪು ನೀರು ತಡೆ ಅಣೆಕಟ್ಟುಗಳನ್ನು ಇದರಲ್ಲಿ ಈ ಬಾರಿ ಅದರಲ್ಲಿ 80 ಕಿಳ್ಳಿ ಅಣೆಕಟ್ಟುಗಳು ಸಮರ್ಪಕವಾಗಿ ಅಲುಗಳನ್ನು ಜೋಡಿಸಿ ನೀರು ಸಂಗ್ರಹಿಸಲಾಗ್ತದೆ. ಬಟ್ ಆದರೆ ಪ್ರಸ್ತುತ ಸಾಲಿನಲ್ಲಿ ಮುಂಗಾರು ಆರಂಭವಾಗಿ ಪ್ರಾರಂಭಗೊಳ್ಳ ಕಾರಣ ಕೃಷಿ ಚಟುವಟಿಕೆ ಕೂಡ ವಿಳಂಬವಾಗಿರ್ತದೆ. ಅದರಿಂದ ಆ ರೈತರ ಭತ್ತದ ಕಟಾವು ನವೆಂಬರ್ ತಿಂಗಳಿನಲ್ಲಿ ಮುಗಿಯುವ ಹಂತದಲ್ಲಿದ್ದು ಆ ಭಾಗದಲ್ಲಿ ರೈತರ ಬೇಡಿಕೆ ಅಂತ ಅಲಗಳನ್ನು ಜೋಡಿಸತಕ್ಕಂಥದ್ದು ಸ್ವಲ್ಪ ತಡವಾಗಿ ಆಗಿತ್ತು. ಆದರೆ ಮುಂದುವರೆದ ನಂತರ ಅಕಾಲಿಕ ಮಳೆ ಆಗಿದ್ದರಿಂದ ಒಳಬರುವ ಸ್ವಲ್ಪ ಹೆಚ್ಚಾಗಿದ ಕಾರಣ ಆ ಕಿಳ್ಳಿ ಅಣೆಕಟ್ಟುಗಳನ್ನು ಅಳವಡಿಸಲಾಗಿ ನಿರ್ವಹಣೆಯಲ್ಲಿ ವ್ಯತ್ಯಾಸ ಉಂಟಾಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಮುಂದುವರೆದ ಉಳಿದ ಕಿಂಡಿ ಅಣೆಕಟ್ಟುಗಳ ಅಲಗಳು ಅಳಿಸಿಕೊಡ್ತಕ್ಕಂಥ ಕಾರ್ಯಕ್ರಮ ಈಗ ಮುಂದುವರಿತಾ ಇದೆ. ಈ ಅಮ್ಮಾಡಿ ಗ್ರಾಮದ ಕಟ್ಟಿಬೆಳ್ತೂರು ಉಪ್ಪು ನೀರು ತಡೆ ಅಣೆಕಟ್ಟನ್ನ ಅದು ಮಾಡಿರ್ತಕ್ಕಂಥ 2600 ಇಶ್ಯೂಯಲ್ಲಿ ಈಗ ಅದರಲ್ಲಿ 272 ಮೀಟ್ರು ಅದು ಉದ್ದ ಇದೆ, 116 ಕಿಂಡಿಗಳನ್ನ ಒಳಗೊಂಡಿರ್ತದೆ, 2.75 ಮೀಟ್ರ್ ಎತ್ತರ ಇದೆ, ಸುಮಾರು 190 MCFT ನೀರಿರ್ತದೆ, 635 ಹೆಕ್ಟಾರ್ಗೆ ಅದು ಉಪಯೋಗ ಆಗ್ತಾಯಿದೆ. ಸೊ ನವಂಬರ್ ತಿಂಗಳ ಮೊದಲ ವಾರದಲ್ಲಿ ಅಲ್ಲಿಗೆ ಅಳವಡಿಸೋದ್ರಿಂದ ಅಣೆಕಟ್ಟಿನ ಸ್ವಲ್ಪ ಪ್ರಮಾಣದ ಅಲಗಳು ಸಿದಿಲುಗೊಂಡಿರತಕ್ಕಂಥ ಸಹಿತ ನಮ್ಮ ಇಲಾಖೆ ಗಮನಕ್ಕೆ ಬಂದಿದೆ. ಅದನ್ನು ಶೀಘ್ರವೇ ಪೂರ್ಣಗೊಳಿಸ್ತಕ್ಕಂಥ ಕ್ರಮ ನಮ್ಮ ಇಲಾಖೆಯಿಂದ ಜರುಗಿಸಲಾಗಿದೆ. ಇದರ ಜೊತೆಯಲ್ಲಿ ಅವರು ಈ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 1924 ಸಾಲಿನಿಂದ 66 ಕಿಂಡಿ ಅಣೆಕಟ್ಟುಗಳು ನಿರ್ಮಾಣ ಆಗಿದೆ ನೂತನವಾಗಿ. ಮೊದಲಾಗಿರ್ತಕ್ಕಂಥ 2006 ಇದು 1920 ಸಾಲಿನಲ್ಲಿ 66 ಕಿಂಡಿ ಅಣೆಕಟ್ಟುಗಳು ನಿರ್ಮಾಣ ಆಗಿದೆ. ವೈಜ್ಞಾನಿಕವಾಗಿ ಪರಿಶೀಲಿಸಿ 66 ಕಿಂಡಿ ಅಣೆಕಟ್ಟುಗಳ ಪೈಕಿ 65 ಕಿಂಡಿ ಅಣೆಕಟ್ಟುಗಳಲ್ಲಿ ಸಮರ್ಪಕವಾಗಿ ನೀರು ಶೇಖರಿಸಲಾಗ್ತದೆ ಪ್ರತಿ ವರ್ಷ.
ಬಾಕಿ ಉಳಿದಿರ್ತಕ್ಕಂಥ ಬೈಂದೂರು ತಾಲೂಕಿನ ಸುಬ್ಬಾರೆಡ್ಡಿ ಎಂಬಲ್ಲಿ ಬೈಂದೂರು ನದಿ ಉಪ್ಪು ನೀರು ತಳ ಅಣೆಕಟ್ಟು ನಿರ್ಮಿಸಲಾಗಿದ್ದು ಕಾಮಗಾರಿ ಸ್ಥಳದಲ್ಲಿ ಬೈಂದೂರು ನದಿಗೆ ಇನ್ನೊಂದು ಸಣ್ಣ ಅಳವು ಸೇರಿಸಿಕೊಳ್ಳುವುದರಿಂದ ಒಂದು ಅಳ ಬಂದಿರ್ತದೆ ಸಣ್ಣದು. ಸಮುದ್ರದ ಉಪ್ಪು ನೀರು ಅಣೆಕಟ್ಟಿನ ಹಿನ್ನೀರಿಗೆ ಸೇರಿ ಅದು ನನಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಅಲ್ಲಿಂದ ರೈತರದ ಒಂದು ಕಂಪ್ಲೇಂಟ್ ಬಂತು. ಅದನ್ನು ಸರಿಪಡಿಸತಕ್ಕಂಥ ಪ್ರಯತ್ನ ಈಗ ಮಾಡ್ತಾ ಇದ್ದೀವಿ. ಆದಷ್ಟು ತೀವ್ರದಲ್ಲಿ ಈಗಾಗಲೇ ನಾನು ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆಲ್ಲ ಹೇಳಿದೆ. ಅದು ಇನ್ಸ್ಪೆಕ್ಟ್ ಮಾಡಿ ಆದಷ್ಟು ಅಲ್ಲಿ ಶಾಸಕರ ಜೊತೆಯಲ್ಲಿ ಸಹಿತ ಮಾತನಾಡಿ ರೈತರ ಜೊತೆಯಲ್ಲಿ ಮಾತನಾಡಿ ಸರಿಪಡಿಸಲಿಕ್ಕೆ ನಾವು ಕ್ರಮ ತಗೋತೀವಿ. ಓಕೆ ನೆಕ್ಸ್ಟ್ ಅಧ್ಯಕ್ಷರೇ, ಅಧ್ಯಕ್ಷರೇ ನಾನು ಹೇಳ್ತಾ ಇರೋದು ಸಚಿವರ ಗಮನಕ್ಕೂ ಅಧ್ಯಕ್ಷರ ಗಮನಕ್ಕೂ, ನನಗೆ ಆ ಗುಣಮಟ್ಟದ ಕಳಪೆ ಗುಣಮಟ್ಟದ ಕಾಮಗಾರಿ, ಆಮೇಲೆ ಅಲ್ಲಿನ ನೀರಿನ ಅವಶ್ಯಕತೆ ಯಾವ ಜಾಗದಲ್ಲಿ ಯೋಜನೆ ಆಗಿದೆ ಆ ಜಾಗದಲ್ಲೇ ಮಾಡಲಿಲ್ಲ ಅಂತ ಹೇಳ್ತಿದ್ದೇನೆ. ನನ್ನ ಜೊತೆಗೆ ಬಂದರೆ 14 ಕಿಂಡಿ ಅಣೆಕಟ್ಟುಗಳನ್ನು ತೋರಿಸ್ತೇನೆ. ನೀವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಥವಾ ಉನ್ನತ ಮಟ್ಟದ ತನಿಖೆ ಇದನ್ನು ಮಾಡಲಿಕ್ಕೆ ಒಪ್ತೀರಾ ಇಲ್ಲ ಅಂಥದ್ದನ್ನು ನೋಡಿಕೊಂಡು ನಾವು ಸಾರ್ವಜನಿಕರು ಸುಮ್ಮನೆ ಇರಬೇಕು? ಇದೊಂದೇ ಪ್ರಶ್ನೆ ನಂದು. ಅದನ್ನು ಇನ್ಸ್ಪೆಕ್ಷನ್ ನೀವು ರೆಡಿ ಇಲ್ಲದೆ ಇದ್ದರೆ ನೀವು ಇಂಥದ್ದೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರ್ತಾರೆ. ಕಿಂಡಿ ಅಣೆಕಟ್ಟು ಅಂದ್ರೆ ಹಣ ಬರ್ಲಿಕ್ಕೆ ಮಾತ್ರ ಇನ್ಸ್ಪೆಕ್ಷನ್ ಮಾಡ್ಬೇಕಂತ ಹೇಳುದಲ್ಲ, ನೀರು ನಿಲ್ಲಿಕ್ಕಲ್ಲ ಅಂತ ಆಗಿಬಿಡ್ತದೆ ಅಧ್ಯಕ್ಷ. ಸರ್ ನಾನು ಅಧ್ಯಕ್ಷರೇ ಈಗ ಸದಸ್ಯರು ಹೇಳ್ತಾ ಇದ್ದಾರೆ, ಅದನ್ನು ಹೇಳಿದ್ವಿ ಮೊದಲು ಮಾಡಿರ್ತಕ್ಕಂಥ 2006 ಇದು 19-20 ಮಾಡಿರ್ತಕ್ಕಂಥದ್ದು. ತಾವು ಹೇಳಿದಂತೆ ನಾನು ಈಗಾಗಲೇ ಅಧಿಕಾರಿಗಳು ನಮ್ಮ ಅಧಿಕಾರಿಗಳಲ್ಲಿ ಹೋಗಿ ರಿಪೋರ್ಟ್ ಮಾಡಲಿಕ್ಕೆ ಹೇಳಿದ್ದೀನಿ. ತಾವು ಹೇಳಿದ ಥರ್ಡ್ ಪಾರ್ಟಿ ಬೇಕಂತ ಥರ್ಡ್ ಪಾರ್ಟಿ ವಿಜಿಟ್ ಮಾಡಿ ಕ್ರಮ ತಗೊಂಡು ಇಂಥದ್ದನ್ನು ಯಾರು ಸಹಿಸಬಾರ್ದು. ಆಲಂಪ್ರಭು ಮಾಡಿಸಿ ಅಧ್ಯಕ್ಷ. ಆಲಂಪ್ರಭು ಅವರು ಇಂಡಸ್ಟ್ರಿ ಮಿನಿಸ್ಟರ್ ಬಂದಿದ್ದಾರೆ, ಉತ್ತರ ಕೊಡ್ತಾರೆ. ಸರ್ ನನ್ನ ಈ ಗಮನದಲ್ಲಿ ಸೂಚನೆ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗಾರಿಕಾ ಅಭಿವೃದ್ಧಿಗಾಗಿ ರೈತರಿಂದ ವಶಪಡಿಸಿಕೊಂಡಿರುವ ಭೂಮಿಯನ್ನು ಕೈಗಾರಿಕೆಗಳಿಗೆ ಹಂಚಿಕೆ ಮಾಡದ ಕಾರಣ ಸದರಿ ಭೂಮಿಯನ್ನು ಮೂಲ ಕೃಷಿಕರಿಗೆ ಹಿಂದಿರುಗಿಸುವ ಬಗ್ಗೆ ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಲ್ಲಿ ಗಮನ ಸೆಳೀತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷ, ನಾನು ಉತ್ತರವನ್ನು ಕೊಟ್ಟಿದ್ದೀನಿ, ಅವ್ರಿಗೇನಾದರೂ ಅದರಿಂದ ಸಮಾಧಾನ ಇರ್ತಿದ್ರೆ ನಾನು ಡೀಟೇಲ್ ಆಗಿ ಅದನ್ನು ಹೇಳ್ತೇನೆ. ಓಕೆ, ಉತ್ತರ ಕೊಟ್ಟಿದ್ದಾರಲ್ಲ, ನಾನು ಭೇಟಿಯಾಗಿ ಹೇಳಿದ್ದೀನಿ ಅಧ್ಯಕ್ಷರವರಿಗೆ. 2017 ಯಡಿಯೂರಪ್ಪನವರ ಕಾಲದಲ್ಲಿ ಸನ್ಮಾನ್ಯ ನಿರಾಣಿಯವರು ಕೈಗಾರಿಕಾ ಮಂತ್ರಿಗಳಾದಾಗ ಇದನ್ನು ಸುಮಾರು 2000 ಜಮೀನನ್ನು 4 ತೆಗೆದುಕೊಂಡಿದ್ರು. ಕ್ರಿಮಿನಲ್ ಫಸ್ಟ್ ಇನ್ಸ್ಪೆಕ್ಷನ್ ಒಂದೇ ಆಯಿತು, ಆದ ನಂತರ ಆಗಲೇ ಇಲ್ಲ. ಆನಂತರ ಅದಾದ ಇಲ್ಲಿವರೆಗೂ ಅವ್ರ ರೈತರಿಗೆ ಒಂದು ನಯಾ ಪೈಸೆದು ಕೂಡ ಲೋನ್ ಸಿಗ್ತಾ ಇಲ್ಲ, ಭಾಳ ಪರೇಷಾನರಲ್ಲಿದ್ದಾರೆ. ಭಾಳ ಅದನ್ನು ದಯಮಾಡಿ ತೆಗೆದುಕೊಡ್ರಿ, ಇಲ್ಲಾಂದ್ರೆ ಕೈ ಬಿಡ್ರಿ. ಈಗ 600 ಬೇರೆ ಕಡೆಗೆ ತೆಗೆದುಕೊಂಡಿದ್ದಾರೆ, ಅದು ಇಟ್ಟುಕೊಂಡು ಇದನ್ನು ಕೈ ಬಿಡಬೇಕು ಅಂತೇಳಿ ನನ್ನ ತಮ್ಮ ಮೂಲಕ ಸನ್ಮಾನ್ಯ ಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷ, ನಾನು ಉತ್ತರದಲ್ಲಿ ಕೂಡ ಹೇಳಿದ್ದೀವಿ, ಈಗಾಗಲೇ ಏನು 2229 ಎಕರೆಗಳ ಜಮೀನಿಗೆ ಸಂಬಂಧಿಸಿದ ಭೂಸ್ವಾಧೀನವನ್ನು ಮುಂದುವರಿಸುವ ಜಮೀನಿನಲ್ಲಿ ಕೈಗಾರಿಕೋದ್ಯಮಿಗಳಿಂದ ಮತ್ತು ಬೇಡಿಕೆ ಇರುವ ಮತ್ತು ಇರುವುದಿರುವ ಕುರಿತು ಈಗಾಗಲೇ ಮಂಡಳಿಯ ಅಭಿವೃದ್ಧಿ ಅಧಿಕಾರಿ ಏನಾದರೂ ಕಾರ್ಯಪಾಲಕ ಅಭಿಯಂತರಿದ್ದಾರೆ, ಕಲಬುರಗಿ ಜಂಟಿಯ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಲಬುರಗಿ ಹಾಗೂ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಲಬುರಗಿ ಅವರುಗಳ ಜಂಟಿ ವರದಿಯಲ್ಲಿ ಪ್ರಸ್ತಾಪಿತ ಜಮೀನಿಗೆ ಸಂಬಂಧಿಸಿದ ಕೈಗಾರಿಕೆಯಿಂದ ಯಾವುದೇ ಬೇಡಿಕೆ ಇರುವುದರಿಂದ ತಿಳಿಸಿರಲಿ, ನಾವು ಪರಿಶೀಲಿಸಿ ಮುಂದಿನ ಕ್ರಮವನ್ನು ಅಗತ್ಯ ಕ್ರಮ ಕೈಗೊಳ್ತೇವೆ. ಅಭಯ್ ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ, ಅವ್ರ ಕಚೇರಿ ಮಾತಾಡಿ ಅಲ್ಲಿ. ಅಭಯ್ ಪಾಟೀಲ್ ಇದು ನೋಡಿ, ಗಮನಿಸಲು ಸೂಚನೆ ಶೈಲೇಶ್. ಅಭಯ್ ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷ ಮಂತ್ರಿಗಳ ಕಚೇರಿ ಇರ್ತಾರೆ, ಅಲ್ಲಿಗೆ ಹೋಗಿ ಮಾತಾಡಿ. ಅಭಯ್ ಪಟೇಲ್ ಮಾತಾಡಿ. ಸನ್ಮಾನ್ಯ ಪ್ರಶ್ನೆ, ಈಗಾಗಲೇ ನಾನು ಸಾರಿಗೆ ಸಚಿವರು ಗಮನಿಸಿಡುವುದಂತೇನಂದರೆ, ವಿಶೇಷವಾಗಿ ದಾವಣಗೆರೆ ಈ ವಿಭಾಗದಿಂದ ಬರುವಂಥ ಏನು ಹೋಗುವಂಥ ಬಸ್ಗಳು ಅದಾವ, ಅವು ಸಿಡಿ ಇರ್ಬೋದು, ಕೊಲ್ಲಾಪುರ ಇರ್ಬೋದು, ಅಥವಾ ಈ ಮುಖಾಂತರ ಅದೇ ರೀತಿ ಆ ಭಾಗದಿಂದ ಬರುವಂಥದ್ದು ಬೆಂಗಳೂರಿಗೆ ಹೋಗುವಂಥ ಬಸ್ಗಳು, ಕೆಲವೊಂದು ಬಸ್ಗಳು ಬೆಳಗಾವಿಗೆ ಬರ್ತಾ ಇಲ್ಲ. ಅವು ಹೈವೇದಿಂದ 1 ಅಂತರನ್ಯಾಗ ನಮ್ಮ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಆ ಒಳ ಬಸ್ ಸ್ಟ್ಯಾಂಡಿಗೆ ಬಂದು ಹೋದ್ರಂತ ಜನರಿಗೆ ಅನುಕೂಲ ಆಗ್ತದೆ, ಅದನ್ನು ನಾನು ಗಮನಿಸಿಡೋಕೆ ಬಯಸ್ತೇನೆ ಸಚಿವ. ಓಕೆ, ಸಾರಿಗೆ ಸಚಿವ. ಸಭಾಧ್ಯಕ್ಷರೇ, ಒಟ್ಟು ಈ ಬೆಳಗಾವಿ ನಗರ ಬಸ್ ನಿಲ್ದಾಣದಿಂದ ಇದು ಪುನಾ ಕೊಲ್ಲಾಪುರ, ನಾಸಿಕ್ಕು, ಮುಂಬಯಿ, ಶಿರಡಿ, ಔರಂಗಾಬಾದ್, ವಿಶಾಲ್ಗಢ ಈ ಕಡೆ ಬರೋ ಎಲ್ಲ ಬಸ್ಸುಗಳು ಕೂಡ ಹೋಗುತ್ತೆ. ಸಭಾಧ್ಯಕ್ಷರೇ, ಒಟ್ಟು 101 ಬಸ್ಸುಗಳು ಹೋಗುತ್ತೆ. ಜೊತೆಗೆ ವಾಯುವ್ಯ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಹುಬ್ಬಳ್ಳಿ ಗ್ರಾಮಾಂತರ, ಧಾರವಾಡ, ಹಾವೇರಿ, ಉತ್ತರ ಕನ್ನಡ, ಗದಗ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ ಈ ಭಾಗದೆಲ್ಲ ಕೂಡ ಅಲ್ಲಿಂದನೇ ಹೋಗುತ್ತೆ, ಆ ಸ್ಟೇಷನಿಂದನೇ ಪ್ರಾರಂಭ ಆಗುತ್ತೆ. ಆದರೂ ಒಂದ್ಸಲ ನಾನು MD ಅವ್ರ ಹತ್ರ ಶ್ರೀನಿವಾಸ್ ಪ್ರದೀಪ್ ಕೂತ್ಕೊಳ್ಳಿ ಒಂದು ನಿಮಿಷ ಸರ್.
ತಾವು ಹೇಳಿದ್ದು ಹಾವೇರಿ ತನಕ ಸರ್ ಹತ್ರ ಆ ಕಡೆಯಿಂದ ಬರುವಂತ ಏನ್ ಬಸ್ ಅದಾವ ವಿಶೇಷವಾಗಿ ದಾವಣಗೆರೆ ವಿಭಾಗದ್ದು ಅವು ಯಾವ ಬರ್ತಾ ಇಲ್ಲ ಅದನ್ನ ಪರಿಶೀಲನೆ ಮಾಡ್ರಿ ಅಂತ ಯಾವ್ರು ಕಂಡು ಬಂದಂತ ಅವತ್ತನ್ನ ನಮ್ಮ ಬಸ್ ಸ್ಟ್ಯಾಂಡ್ ಬಂದು ಹೋಗುವಂತದ್ದು ವ್ಯವಸ್ಥೆ ಮಾಡಿದ ಅನುಕೂಲ ಆಗ್ತದೆ ಸಭಾಧ್ಯಕ್ಷರ ನಾನು ಯಾವುದಕ್ಕೂ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ ಓಕೆ ಈಗ ಗೋಪಾಲಕೃಷ್ಣ ಬೇಲೂರು ಉತ್ತರ ಬರಲಿಲ್ಲ ನಾಳೆ ಕೊಡಿಸ್ತೀನಿ ಹೌದು ಸರ್ ನಾಳೆ ಇದೆಯಾ ಶ್ರೀ ಚನ್ನಪ್ಪ ಬಸಪ್ಪ ಮನೆ ಅಧ್ಯಕ್ಷರೇ 1918ರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯೊಳಗಡೆ ಮನೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ 1590 ಮನೆಗಳನ್ನು ಬಡವರು ತಮ್ಮ ಮನೆಯನ್ನು ಖಾಲಿ ಮಾಡಿ ಶರಣ್ ಸರ್ಗಾರ್ ಕೂತ್ಕೊಳ್ಳಿ ಶರಣ್ ಕೂತ್ಕೊಳ್ಳಿ ಅವರೇ ಬಡವರು ತಮ್ಮ ಮನೆಗಳನ್ನು ಗುಡಿಸಲಲ್ಲಿದ್ದಂತ ಮನೆಗಳನ್ನು ಗುಡಿಸಲುಗಳನ್ನು ಖಾಲಿ ಮಾಡಿ 2018ರಲ್ಲಿ ಆದೇಶ ಆಗಿರುವಂಥ ಒಬ್ಬ ಕಾಂಟ್ರಾಕ್ಟರ್ಗೆ ಮತ್ತು ಅಧಿಕಾರಿಗಳ ಮೂಲಕ ಅದನ್ನು ಹಸ್ತಾಂತರ ಮಾಡಿರ್ತಾರೆ ಹಸ್ತಾಂತರ ಮಾಡಿದ ಮೇಲೂ ಕೂಡ 2018ರಲ್ಲಿ ಯೋಜನೆ ಅವರಿಗೆ ಆದೇಶ ಕೊಟ್ಟಿರೋದು ಈ ಕ್ಷಣದವರೆಗೂ ಕೂಡ ಯಾವುದೇ ರೀತಿಯ ಮನೆಗಳನ್ನು ಕಂಪ್ಲೀಟ್ ಮಾಡದೇನೆ ಯಾಕಂದರೆ ಫಲಾನುಭವಿಗಳು ಅವ್ರ ಮನೆಯಲ್ಲಿರೋಂಥ ಚಿನ್ನ ಇರ್ಬೋದು ಅವ್ರ ಮನೆಯಲ್ಲಿರುವಂಥ ಪಾತ್ರೆಗಳಿರ್ಬೋದು ಅವ್ರ ಮನೆಯಲ್ಲಿರುವಂಥ ಬೇರೆ ಬೇರೆ ಸಂಗತಿಗಳನ್ನು ಅಡ ಇಟ್ಟು ಅವ್ರಿಗೆ ಹಣನೂ ಕೂಡ ಕಟ್ಟಾಗಿದೆ ಆದರೆ ಈ ಕ್ಷಣ ತನಕ ಅವ್ರಿಗೆ ಮನೆಗಳನ್ನು ಕಟ್ಕೊಡ್ಲಿಕ್ಕೆ ಇವ್ರ ಕಡೆ ಆಗದಿರೋಂಥ ಸ್ಥಿತಿ ನಿರ್ಮಾಣ ಆಗಿದೆ ಬಡವರಿಗೆ ಅನ್ಯಾಯ ಆಗಿದೆ ಹಾಗಾಗಿ ಇದ್ರ ಬಗ್ಗೆ ಗಂಭೀರವಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತೇಳಿ ವಸತಿ ಸಚಿವರು ನಾನು ಇದರ ಗಮನ ಸೆಳೆಸಬೇಕು ಅಂತೇಳಿ ಯೋಚನೆ ಮಾಡಿ ಈ ಸಬ್ಜೆಕ್ಟ್ ಅನ್ನು ತಂದಿರುವಂಥದ್ದು ಹಾಗಾಗಿ ವಸತಿ ಸಚಿವರು ಇದಕ್ಕೆ ಗಂಭೀರವಾಗಿ ಯಾಕೆಂದ್ರೆ 4 ಬಾರಿ ಸಂಬಂಧಪಟ್ಟಂತ ಅಧಿಕಾರಿ ಜೊತೆ ನಾನು ಸಭೆಗಳನ್ನು ಮಾಡಿದ್ದೇನೆ ಆ ಸಂಬಂಧಪಟ್ಟಂತ ಕಾಂಟ್ರಾಕ್ಟರ್ಗಳನ್ನ ಕರೆಸಿ ಬಿಗಿ ಮಾಡಿ ಮನೆಗಳನ್ನ ಕಟ್ಟಿಸಿ ಬಡವರಿಗೆ ಕೊಡೋದ್ರೊಳಗಡೆ ವಿಫಲ ಆಗಿದ್ದಾರೆ ಅವರು ಹಾಗಾದ್ರೆ ನಿಮ್ಮ ಹತ್ರ ನಾವು ಬಂದಿದ್ದೇವೆ ಅಧ್ಯಕ್ಷರೇ ಹಾಗಾಗಿ ನೀವೇ ನ್ಯಾಯ ಕೊಡಿಸ್ಬೇಕು ಆಗಿರುವಂತ ಬಡವರಿಗಾಗಿರುವಂತ ಅನ್ಯಾಯದ ಬಗ್ಗೆ ಸಚಿವರು ಸರಿಯಾದಂತ ರೀತಿಯೊಳಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭ ವಿನಂತಿಯನ್ನು ನಾನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಹೇಳಿದಾಗೆ ಕೂತ್ಕೊಳ್ಳಿ ಹೇಳಿದಾಗೆ 1590 ಮನೆಗಳ ಪೈಕಿ 575 ಮಾತ್ರ ಪೂರ್ಣ ಆಗಿದೆ ಇನ್ನು ಕೆಲವು ಫೌಂಡೇಶನ್ ಲೆವೆಲಲ್ಲಿ ಆ ರೀತಿಯಾಗಿ ಬೇರೆ ಬೇರೆ ಹಂತಗಳಲ್ಲಿ ಇದ್ದಾವೆ 96 ಮನೆ ಆರಂಭ ಆಗಿಲ್ಲ ದುರಾದೃಷ್ಟವಶಾತ್ ಏನಾಗಿದೆ ಇದರಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಎಲ್ಲ ಬಂದು ಒಂದು ಕಡೆ ಕೂಡ್ಕೊಂಡ್ಬಿಟ್ಟಿದ್ದಾವೆ ಒಂದು ಸಮಸ್ಯೆ ಮೂಲ ಟೆಂಡರ್ ಅವಾರ್ಡ್ ಮಾಡಿದಾಗ ಜಿ ಎಸ್ ಟಿಯನ್ನು ಸೇರಿಸಿರಲಿಲ್ಲ ಅವತ್ತು ಇವತ್ತು ಜಿ ಎಸ್ ಟಿ ಅಡಿಷ್ನಲ್ ಆಗಿ ಬರ್ತಾ ಇದೆ ಅಂತ ಕಾಂಟ್ರಾಕ್ಟರ್ದಾರರ ಅವ್ರದ್ದು ಒಂದು ದೂರು ಇನ್ನೊಂದು ಕಡೆ ಏನಾಗಿದೆ ಈಗ ಇದರಲ್ಲಿ ಸ್ವಲ್ಪ ಹಣ ಸರ್ಕಾರ ಕೊಡುತ್ತೆ ಕೇಂದ್ರ ರಾಜ್ಯ ಸರ್ಕಾರ ಎರಡೂ ಕೊಡಿ ಕೊಡ್ತೇವೆ ಉಳಿದಂಥ ಅದನ್ನು ವಂತಿಗೆಯನ್ನು ಅವರು ಫಲಾನುಭವಿ ಕಟ್ಟಬೇಕು ಒಟ್ಟು ಫಲಾನುಭವಿಗಳು ಎಲ್ಲರೂ ಸೇರಿ 1590 ಜನಗಳಿಂದ 25,27,00,000 ಅವರು ವಂತಿಗೆ ಕಟ್ಟಬೇಕಾಗಿತ್ತು ಅವರ ಪಾಲು ಅದರಲ್ಲಿ ಕಟ್ಟಿರೋದು 11,96,00,000 ಸೊ ಇನ್ನೂ ಅವರು ಕಟ್ಟಬೇಕಾಗಿರೋದು 13,30,00,000 ಅದು ಫಲಾನುಭವಿಗಳ ವಂತಿಗೆ ಕೂಡ ಬಾಕಿ ಇದೆ ಸೊ ಏತನ ಮಧ್ಯ ಮಾನ್ಯ ಶಾಸಕರು ಹೇಳಿದಾಗೆ ಪ್ರಗತಿ ಆಗ್ತಾ ಇಲ್ಲ ಅಂಥೇಳಿ ಅವರು ಟೆಂಡರ್ ತೆಗೆದುಕೊಂಡಿರುವಂಥವರಿಗೆ ಗುತ್ತಿಗೆದಾರರಿಗೆ ಸಾಕಷ್ಟು ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ದೇವೆ ಕೊಟ್ಟು ಅವ್ರ ಕಡೆಯಿಂದನೂ ಕೂಡ ಅವರು ನೀವು ಜಿ ಎಸ್ ಟಿನೂ ಸೇರಿಸಿ ಕೊಡಿ ಅಂತ ಹೇಳ್ತಾರೆ ಜಿ ಎಸ್ ಟಿ ಸೇರಿಸಿ ಕೊಡಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಶೇರು ಫಿಕ್ಸ್ಡ್ ಇದೆ ಹೆಚ್ಚುವರಿ ಖರ್ಚನ್ನು ಅವರು ಮನೆ ಫಲಾನುಭವಿಯವರೇ ಕಟ್ಕೊಡ್ಬೇಕಾಗತ್ತೆ ಈ ರೀತಿಯಾಗಿ 2-3 ಸಮಸ್ಯೆಗಳು ಕೂಡಿಕೊಂಡು ಜಟಿಲ ಆಗಿ ಪ್ರಗತಿ ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಾನ್ಯ ಶಾಸಕರ ಜೊತೆಗೆ ಇನ್ನು ನಾವೊಂದು 2 ದಿನದಲ್ಲಿ ಇಲ್ಲೇ ನಮ್ಮ ಅಧಿಕಾರಿಗಳು ಕೂತ್ಕೊಂಡು ಸಭೆ ಮಾಡಿ ಅವ್ರದ್ದು ಸಲಹೆ ತಗೋತೀವಿ ಈಗ ಕಾಂಪ್ಲಿಕೇಶನ್ಸ್ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಪರಿಹಾರ ಅವ್ರ ಜೊತೆಗೆ ಕೂತ್ಕೊಂಡು ಇಲ್ಲೇ ಈ ವಾರದಲ್ಲೇ ಅವ್ರ ಜೊತೆ ಕೂತ್ಕೊಂಡು ಮಂತ್ರಿಗಳು ಇವತ್ತಿಲ್ಲ ನಾಳೆ ಬಂದ ಕೂಡಲೇ ಆ ಮಂತ್ರಿಗಳ ಮುಂದೆನೆ ಮಾನ್ಯ ಶಾಸಕರನ್ನು ಕೂರಿಸ್ಕೊಂಡು ಅವ್ರ ಸಲಹೆ ತಗೊಂಡು ಅಕಾರ್ಡಿಂಗ್ಲಿ ಈ ವಿಚಾರದಲ್ಲಿ ಸರ್ಕಾರ ವಿ ಹ್ಯಾವ್ ಎನ್ ಓಪನ್ ಮೈಂಡ್ ಅವ್ರ ಜೊತೆಗೆ ಕೆಲಸ ಮಾಡಿ ಪರಿಹಾರ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ ಶಾಸಕರು ಪ್ರಯತ್ನ ಮಾಡಿ ಫಲಾನುಭವಿಗಳ ವಂತಿಗೆ ಕಟ್ಟಲಿಕ್ಕೆ ಸ್ವಲ್ಪ ಅವರು ಸಹಕಾರ ಕೊಟ್ಟು ನಮ್ಮ ಕಡೆ ಏನು ಕಾಂಪ್ಲಿಕೇಶನ್ ಇದೆ ನಾವು ರಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹಿಂದೆ ನಿರೀಕ್ಷಿತ ಮಟ್ಟಕ್ಕೆ ಪ್ರಗತಿ ಆಗಿಲ್ಲ ಆದರೆ
ಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಅವ್ರ ಜೊತೆಗೆ ಸೇರಿ ಮಾಡ್ತೇವೆ ಅಧ್ಯಕ್ಷರೇ. ಅಧ್ಯಕ್ಷರೇ ನಿಲ್ಲಿಯಪ್ಪ. 980 ಮನೆಗಳನ್ನು ಕಟ್ಟಲಿಕ್ಕೆ ಮೊದಲು ಆದೇಶ ಮೊದಲು ಕೊಟ್ಟಿರುವಂಥದ್ದು 980 ಜನರ ಸಂಬಂಧಪಟ್ಟಂತಹ ಹಣ ಪೂರ್ತಿ ಸರ್ಕಾರಕ್ಕೆ ಸಂದಾಯ ಆಗಿದೆ. ಇನ್ನು ಉಳಿದಂತೆ 1580 ಮನೆಯನ್ನು ಟ್ಯಾಕಲ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಅವನಿಗಿನ್ನೂ ಆದೇಶನೇ ಕೊಟ್ಟಿಲ್ಲ. ನಾವು 980 ಮಾತ್ರ ಕೊಟ್ಟಿದೆ. ಆ 980 ಸಂಬಂಧಪಟ್ಟಂತ ಹಣ ಈಗಾಗಲೇ ಸರ್ಕಾರಕ್ಕೆ ಕಟ್ಟಾಗಿದೆ. ಆದರೆ ಮನೆಗಳನ್ನು ಸಂಪೂರ್ಣವಾಗಿ ಮುಗಿಸ್ಕೊಡ್ತಾ ಇಲ್ಲ ಅವರು. ಅವ್ರು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಏನಾದರೂ ಕಾನೂನು ಕ್ರಮ ತಗೊಳ್ಬೇಕಲ್ಲ ಅವನ ಮೇಲೆ. ಯಾಕೆಂದರೆ ಅವನಿಗೇನೆ ಉಳಿದಂಥ ಮನೆಗಳನ್ನು ಕಟ್ಟಿಕೊಡ್ಬೇಕು ಅಂತ ಆದೇಶ ಆಗಿರುವಂಥದ್ದು. ಇದನ್ನೇ ಮಾಡಿಲ್ಲ ಅಂದಮೇಲೆ ಅವನು 1500 ಚಿಲ್ಲರೆ ಯಾವಾಗ ಮಾಡಿಕೊಡ್ತಾನೆ ಅವನು? ಹಾಗಾಗಿ ರೀ ಅಲ್ಲೆಲ್ಲ ಬಾಡಿಗೆ ಮನೇಲಿದ್ದಾರೆ. ಇದು ಒಂಥರ ಹೆಂಗಿದೆ ಗಾದೆ, ಹಿಂದಿನ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಗಂಡ ಸತ್ತ ದುಃಖ ಬೇರೆ ಮಂಡು ಕತ್ತಿ ಉರಿ ಬೇರೆ ಅಂತ. ಗಂಡ ಸತ್ತಿರ್ತಾನೆ ಆದರೆ ಅವರಿಗೆ ಶಾಸ್ತ್ರ ಮಾಡಬೇಕಂತ ತಲೆ ಬೋಲಿಸೋಂಥ ಕೆಲಸನೂ ನಡೆಯುತ್ತೆ. ಇದು ಈ ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರದೆ ಹೋದ್ರೆ ಮನೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ಗಂಭೀರವಾಗಿ ತಗೊಳ್ಬೇಕು ಅಂತ ನನಗೂ ಗೊತ್ತಿದೆ. ಉಳಿದಂತೆ ಯಾರ್ಯಾರು ಕೊಟ್ಟಿಲ್ಲ ಅವ್ರದ್ದು ಕೊಡಿಸ್ಬೇಕು. ಯಾರು ಕೊಟ್ಟಿಲ್ಲ ಅವ್ರದ್ದಿನ್ನು ನಾವಿನ್ನೂ ಅವರಿಗೆ ಆದೇಶನೇ ಕೊಟ್ಟಿಲ್ಲ. ಮನೆಯನ್ನೇ ಖಾಲಿ ಮಾಡಿಕೊಟ್ಟಿಲ್ಲ ಅವರಿಗೆ. 980 ಮನೆಗಳನ್ನು ಏನು ಖಾಲಿ ಮಾಡಿಕೊಟ್ಟಿದ್ದೇವೆ ಅದನ್ನ ಮೊದಲು ಮುಗಿಸ್ಕೊಡ್ಲಿ, ಆಮೇಲೆ ಉಳಿದಿದ್ದು ದುಡ್ಡು ಕಟ್ಟಬೇಕು ಬಿಡಬೇಕು ಆಮೇಲೆ ಯೋಚನೆ ಮಾಡೋಣ. ಇದನ್ನ ಗಂಭೀರವಾಗಿ ತಗೊಳ್ಳೋದಾದ್ರೆ ಬಹಳ. ಯಾಕೆಂದ್ರೆ ಇಷ್ಟಾದ್ಮೇಲೆ ಒಂದು ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಬನ್ನಿ ಸರ್, ಒಂದು ಸೆಕೆಂಡ್ ಪ್ಲೀಸ್. ಒಂದು ಉತ್ತರ ಕೊಟ್ಟಿದ್ದೀರ ನೀವು? ಏನು ಉತ್ತರ ಕೊಟ್ಟಿದೆ ಸರ್ಕಾರ ಅಂತ ಹೇಳಿದ್ರೆ, ತಡ ಆಗಿರೋದು ಒಂದು ಭಾಗ, ಜಿ ಎಸ್ ಟಿ ಕಟ್ಟಬೇಕು ಅಂತ ಹೇಳಿ. ಜಿ ಎಸ್ ಟಿ ಯಾರು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದಿರಿ ನೀವು ಅಂತ ಹೇಳಿದ್ರೆ, ಆ ಬಡವ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಿ. ಇದು ಯಾವ ಸೀಮೆ ನ್ಯಾಯ ಇದು ಅಂತ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಆ ಬಡವನ ತಲೆ ಮೇಲೆ ಜಿ ಎಸ್ ಟಿನ ಹೊರಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೊಣೆಗಾರರು? ಅವ್ರ ಕೈಯಲ್ಲಿ ಹಣ ಇದೆಯಾ? ಬಾಡಿಗೆ ಮನೆ ವಾಸ ಮಾಡ್ತಾ ಇದ್ದಾರೆ ಈಗ. ಅಲ್ಲ ಸರ್, ಇದಕ್ಕೆ ನ್ಯಾಯ ಕೊಡದೆ ಹೋದ್ರೆ ಹೇಗಾಗುತ್ತೆ? ಅಲ್ಲ ಅದನ್ನ ಈಗ ಅಲ್ಲ, ನೀವು ಆದೇಶ ನೀವು ನೀವು ಇಲ್ಲಿ ಉತ್ತರ ಏನಂದ್ರೆ ನಿಮ್ಮ ಸರ್ಕಾರ ಮಾಡುತ್ತೋ ಇವಾಗ ಈ ಸರ್ಕಾರ ನಿಮ್ಮ ಮಾತ್ರ ಏನ್ರಿ ಸರ್ಕಾರ ಕೂತ್ಕೊಳ್ಳಿ ಅಧ್ಯಕ್ಷರ ಮಂತ್ರಿಗಳ ಅಧ್ಯಕ್ಷ ಮಂತ್ರಿಗಳಿದ್ದು ಕುತ್ರ ಕೊಡ್ಬೇಕು ಮಂತ್ರಿ ಕೂತ್ಕೊಳ್ಳಿ ಶಿವಣ್ಣನವರೇ. ಅಲ್ಲ, ಮಂತ್ರಿಗಳು ಉತ್ತರ ಕೊಡ್ತಾರೆ. ಗಣೇಶ್ ಕೂತ್ಕೊಳ್ಳಿ. ಮಾತು ಅಲ್ಲಿ ನೋಡ್ತೀನಿ ನೀವು ನಿಲ್ಲಿ ಒಂದ್ ಸೆಕೆಂಡ್. ನಂದು ಸ್ವಾಮಿಯವರು ಕೂತ್ಕೊಳ್ಳಿ, ಶಿವಣ್ಣ ಕೂತ್ಕೊಳ್ಳಿ. ಈಗ ಚನ್ನಬಸವರಲ್ಲಿ ಈಗ ಈಗ ನೀವು ಎಲ್ಲ ವಿವರನ ಹೇಳಿದ್ದೀರಿ. ನಾನು ಒಂದು ಮಾತಿಲ್ಲ ಆಯ್ತು, ಗರಿಬಿಡಿ ಮಾಡಬೇಡಿ. ಮನೆಯಲ್ಲಿ ಇರ್ತದಲ್ಲಿ ಹೋಗುದಿಲ್ಲ, ಗರಿಬಿಡಿ ಮಾಡಬೇಡಿ. ಇಲ್ಲಿ ಗರಿಬಿಡಿ ಮಾಡಬೇಡಿ, ಇಲ್ಲಿ ಸಮಾಧಾನ, ಟೆನ್ಷನ್ ಮಾಡಬೇಡಿ ಈಗ. ಯಾಕೆಂದ್ರೆ ಎಲ್ಲ ರೋಗ ಬರುತ್ತೆ ಟೆನ್ಷನ್ನಿಂದ, ಅದಕ್ಕಾಗಿ ಟೆನ್ಷನ್ ಮಾಡಬೇಡಿ. ಆಯ್ತು, ಆರಾಮದಲ್ಲಿ ಸಮಾಧಾನದಿರಿ. ಈಗ ನೀವೊಮ್ಮೆ ಗಮನ ಸೆಳೆದಿದ್ದೀರಿ, ಅದಕ್ಕೆ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಅದರ ಜೊತೆ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಏನು ಬೇಕು ಹೆಚ್ಚಿನ ಮಾಹಿತಿ ಮತ್ತು ಕ್ರಮ ತಗೊಳ್ಬೇಕಾದಲ್ಲಿ ಸಪ್ರೇಟ್ ಆಗಿ ನಾನು ಮೀಟಿಂಗ್ ಮಾಡ್ತಾರೆ. ಸದಸ್ಯರು ದಯವಿಟ್ಟು ತಾವು ಮಾತಾಡಿದ್ದೀರಾ, ಹೇಳಿದ್ದೀರಾ, ನಿಮ್ಗೆ ದಯವಿಟ್ಟು ಒಂದ್ ನಿಮಿಷ ಉತ್ತರ ಕ್ಲಾರಿಫಿಕೇಶನ್ ದಯವಿಟ್ಟು ತಾಳ್ಮೆಯಿಂದ ಕೂತ್ಕೊಳ್ಳಿ ಪ್ಲೀಸ್. ಐ ರಿಕ್ವೆಸ್ಟ್ ಯು. ಸರ್ಕಾರ ಉತ್ತರ ಕೊಡ್ತಾ ಕೂತ್ಕೊಳ್ಳಿ. ಆಯ್ತು, ಅವ್ರ ಉತ್ತರ ಸ್ವಲ್ಪ ಕೇಳಿ, ಉತ್ತರ ಕೇಳಿ. ಅವ್ರ ಮಂತ್ರಿಗಳು ಉತ್ತರ ಅಲ್ಲ, ಇಷ್ಟು ರಿಕ್ವೆಸ್ಟ್ ಮಾಡಿದ್ರೆ ತಮ್ಗೆ ತಾಳ್ಮೆಯಿಂದ ನಾನು ಒಳ್ಳೆ ಮಾತಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಅವರು ನರೇಂದ್ರ ಸ್ವಾಮಿ ಅವರು ಎದ್ದಿದ್ದು. ಅವ್ರು ಜೋರಾಗಿ ಮಾತಾಡಿದ್ರೆ ಕೆಲಸ ಆಗುತ್ತದೆ ಅಂತ ತಿಳ್ಕೊಂಡವ್ರು. ಆಯ್ತು, ಈಗ ಮಾನ್ಯ ಅಧ್ಯಕ್ಷರೇ ಕೂತ್ಕೊಳ್ಳಿ. ಚೆನ್ನಪ್ಪ ಆಯ್ತು, ಕೂತ್ಕೊಳ್ಳಿ. ಬಡವರಿಗೆ ಅನ್ಯಾಯ ಆಗಿರೋದನ್ನ ಸಹಿಸಕ್ ಆಗೋದಿಲ್ಲ ಸರ್. ಬಡವರಿಗೆ ಆಯ್ತು, ಈಗ ಕೂತ್ಕೊಳ್ಳಿ, ಉತ್ತರ ಕೊಡ್ಲಿ ಸಚಿವರು. ಅಧ್ಯಕ್ಷರೇ, ನಾನು
ಹಿಂದೆ ಏನಾಯಿತು ಅದು ಇದು ಯಾವುದು ಮಾತನಾಡದೆ ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಮುಕ್ತ ಮನಸ್ಸಿನಿಂದ ಇದೆ, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅನ್ನುವಂಥ ನಾನು ಇರೋ ನನ್ನ ಇತಿಮಿತಿಯಲ್ಲಿ ಅಷ್ಟು ನಾನು ಹೆಜ್ಜೆ ಮುಂದೆ ಇಟ್ಟು ಸಮಸ್ಯೆ ಪರಿಹಾರ ಮಾಡೋಣ ಅಂತ ಹೇಳಿದ್ರೆ ಅದನ್ನು ಅವರು ಹಾಗೆ ಹೀಗೆ ನಾವು ಇದರಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದೇ ಉದ್ದೇಶ. ಈಗ ಅವರು ಕೇಳಿದ ಎರಡು ಮೂರು ಉಪ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಈಗ ಅವರು ನಾನು ಇಲ್ಲಿ ಕೊಟ್ಟಿರೋ ಉತ್ತರ 1590 ಜನ ಕಟ್ಟಿಲ್ಲ ಅಂತಲ್ಲ, 884 ಜನಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾನು ಹೇಳಿರೋದು. ಅವರು ಕಟ್ಟಬೇಕಾಗಿದ್ದಂಥ ವಂತಿಗೆ 25,27,00,000, ಆದರೆ ಅವರು ಕಟ್ಟಿರುವಂಥದ್ದು 11,96,00,000, ಬಾಕಿ 13,30,00,000 ಇರ್ಬೋದು. 884 ಮನೆಗಳಿಗೆ ಸಂಬಂಧಪಟ್ಟ ಹಾಗೆ 1590 ಅಂತ ನಾನು ಹೇಳಲಿಲ್ಲ. ಮಾನ್ಯ ಸದಸ್ಯರಿಗೆ ಮಾಹಿತಿಗೆ ಎಸ್ ಸಿ ಎಸ್ ಟಿ ಫಲಾನುಭವಿಗಳಾಗಲಿ ಜನರಲ್ ಫಲಾನುಭವಿಗಳು ಅವರು ಅವರ ಕಡೆಯಿಂದ ಕಟ್ಟಬೇಕಾಗಿರೋ ವಂತಿಗೆ 226,000 ಎಸ್ ಸಿ ಎಸ್ ಟಿ, ಆದರೆ ಬೇರೆ ಕ್ಯಾಟಗರಿಯವರಾದರೆ 306,000 ಇಷ್ಟು ಕಟ್ಟಬೇಕಾಗಿತ್ತು. ಅಷ್ಟು ಪೂರ್ಣ ಅವರು ಕಟ್ಟಿಲ್ಲ. ನಾನು ಅದೊಂದೇ ಕಾರಣ ಅಂತ ಎಲ್ಲೂ ಹೇಳಲಿಲ್ಲ. ಕಾಂಟ್ರಾಕ್ಟರ್ ಕಡೆಯಿಂದನೂ ಕೆಲವು ಸಮಸ್ಯೆಗಳಿದ್ದಾವೆ. ಜಿ ಎಸ್ ಟಿ ಯಾರು ಕಟ್ಟಬೇಕು ಅನ್ನೋದು 4 ವರ್ಷದಲ್ಲಿ ಇತ್ಯರ್ಥ ಮಾಡ್ಬೋದಾಗಿತ್ತು, ಮಾಡಿಲ್ಲ. ನಾನು ಅದನ್ನು ಯಾವುದೂ ಹೇಳಲಿಕ್ಕೆ ಹೋಗಲಿಲ್ಲ. ನಾನು ಏನು ಹೇಳಿದೆ, ಅವ್ರ ಹತ್ರ ಕೂತ್ಕೊಂಡು ಪರಿಹಾರ ಮಾಡಲಿಕ್ಕೆ ಒಂದು ಕ್ರಮ ಹುಡುಕ್ತೇವೆ ಅಂತ ನಾನು ಹೇಳಿದ್ದೇನೆ. ಪರಿಹಾರ ಆಗಬೇಕು, ಸುಮ್ಮನೆ ಯಾರು ಏನು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಬಡವ್ರಿಗೆ ಮನೆ ಕಟ್ಕೊಡ್ಬೇಕು ಅನ್ನೋದು ಮುಖ್ಯ. ಆ ಉದ್ದೇಶದಿಂದ ಅವ್ರ ಜೊತೆಗೆ ಚರ್ಚೆ ಮಾಡಿ ಪರಿಹಾರ ಮಾಡ್ತೇವೆ ಅನ್ನುವಂಥದ್ದು ಹೇಳಿದ್ದೇನೆ. ಇನ್ನೂ ಅವರು ಬೇರೆ ಮಾತಾಡ್ಲಿಕ್ಕೆ ಹೋದರೆ ನಾವು ಮಾತಾಡ್ತೇವೆ, ಅದು ಅವಶ್ಯಕತೆ ಇಲ್ಲ. ಇಲ್ಲಿ ಸಮಸ್ಯೆ ಪರಿಹಾರ ಮಾಡುವಂತಹದ್ದು ಮುಖ್ಯ, ಅದ್ರ ಕಡೆಗೆ ನಾವು ತಯಾರಿದ್ದೇವೆ. ಸನ್ಮಾನ್ಯ ಕೃಷ್ಣ ಅವರೇ, ನೀವು ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದಿರಾ, ಅದೊಂದು ಒಳ್ಳೆ ಬೆಳವಣಿಗೆನೆ. ಆದ್ರೆ ಸದಸ್ಯರದು ಅವ್ರ ಅಭಿಪ್ರಾಯನ ಒಂದು ಇನ್ನೊಂದು 2 ನಿಮಿಷ ಹೇಳ್ತಾರೆ ಅಷ್ಟೇ, ಅದನ್ನ ಕೇಳ್ಬಿಡಿ ಅಷ್ಟೇ. ನೀವು ಈಗ ನೀವು ಮುಕ್ತವಾಗಿದ್ದೀರಾ, ನೀವು ಏನ್ ಹೇಳಿದಿರೋ ಅದನ್ನ ನಾವು ಜೊತೆ ಚರ್ಚೆ ಮಾಡ್ತೀನಿ ಅಂತ ಅಲ್ಲ, ನೀವು ಹೇಳಿದಿರಾ ಅಲ್ಲ ಸರ್ ಕೃಷ್ಣ, ಯಾರು ಓಪನ್, ನೀವು ಹೇಳಿದ್ದೀರಾ, ನೀವು ಓಪನ್ ಆಗಿ ಹೇಳಿದ್ದೀರಾ. ಆದ್ರೆ ಅವ್ರ ಕೊನೆಯಲ್ಲಿ ಅವ್ರದ್ದೇನು ನಿಮ್ಮ ಉತ್ತರಕ್ಕೆ ಅವ್ರದ್ದೇನು ಪ್ರಶ್ನೆ ಅನ್ನೋದು ಹೇಳ್ತಾರೆ, ಒಂದ್ 2 ನಿಮಿಷ ಅವಕಾಶ ಕೊಟ್ಟರೆ ಮುಗ್ದೋಗ್ತದೆ, ಮಾತಾಡಿ. ಅದು ಹೇಳ ಕೃಷ್ಣ ಬೈರೇಗೌಡರ ಬಗ್ಗೆ ನಂಗೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ನಂಗೆ ಒಳ್ಳೆ ಅಭಿಪ್ರಾಯ ಇದೆ. ಆದರೆ ಸಂಬಂಧಪಟ್ಟವ್ರು ಇಲ್ಲ ಅನ್ನೋಂಥ ನೋವಿದೆ ನನಗೆ, ಇದು ಮೊದಲನೇದು. ಇದಾದಮೇಲೆ 1590 ಮನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿದೆ ನನ್ನ ಹತ್ರ. ಅದರೊಳಗಡೆ ನೀವೇ ಹೇಳಿದಿರಿ 970 ಮಾತ್ರ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಇನ್ನು 884 ಬಗ್ಗೆ ಇದರೊಳಗಡೆ ಆಗಿರೋಂಥದ್ದು ನನಗಿರೋ ಮಾಹಿತಿ ಪ್ರಕಾರ ಸರ್, ಇದನ್ನು ಇನ್ನೊಂದ್ಸರಿ ನೀವು ನಿಮ್ಮ ಅಧಿಕಾರಿ ಇರ್ತದೆ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಂಬಿಡಿ. ಈಗೇನು ಮನೆಗಳನ್ನು ಕಟ್ಕೊಡ್ಲಿಕ್ಕೆ ಅವ್ರಿಗೆ ಹಣ ಕೊಟ್ಟಿದೆ ಕಾಂಟ್ರಾಕ್ಟ್ರಿಗೆ, 10 ಕೋಟಿ ರೂಪಾಯಿ ಮಾತ್ರ ಅವನಿಗೆ ಬಾಕಿ ಕೊಡಬೇಕಾಗಿರೋದು. ಅವನು ಮನೆಗಳನ್ನೇ ಕಟ್ಟಿಲ್ಲ, ಬಡವರು ಬೀದಿಲಿದ್ದಾರೆ. ಆದರೆ ಅವನಿಗೆ ಪೂರ್ತಿ ಹಣ ಸಂದಾಯ ಆಗಿದೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ದುಡ್ಡು ಕೊಟ್ಟಾಗಿದೆ, ದುಡ್ಡು ತಗೊಂಡು ಅವನೀಗ ವಾಪಸ್ ಈಗ ಜಿ ಎಸ್ ಟಿ ಕೇಳ್ತಾರೆ ಅಂತ ಹೇಳಿದ್ರೆ ಅವ್ನಿಗೆ ಏನು ಮಾಡ್ಬೇಕು? ನೀವು ಅವ್ರ ಬಗ್ಗೆ ಕ್ರಮ ತಗೊಳ್ಳಿ, ಮನೆಗಳನ್ನು ಕಟ್ಟಿಸ್ಕೊಡಿ. ನಮಗೆ ಹಣ ಕೊಟ್ಟಾಗಿದೆ, ಹಣ ಕೊಟ್ಟಾಗ 1 ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಹೇಳಿ, 1 ಕೋಟಿ ರೂಪಾಯಿ ಬಾಕಿ ಬರಬೇಕಾಗಿದೆ, ಅದಕ್ಕೋಸ್ಕರ ನಾನು ಮನೆ ಕಟ್ಟಲ್ಲ ಅಂತ ಹೇಳ್ತಾನೆ ಕಾಂಟ್ರಾಕ್ಟರ್ ಅಂತ ಹೇಳಿದ್ರೆ. ಅಧ್ಯಕ್ಷರೇ, ಅದಕ್ಕಾಗಿನೇ ಹೇಳಿದ್ದು, ಅವ್ರ ಹತ್ರ ಏನು ಮಾಹಿತಿ ಇದೆ, ನಮ್ಮ ಹತ್ರ ಇರೋದೇ ಸರ್ವಸ್ವ ಅಂತಲ್ಲ, ಅದಕ್ಕೆ ಹೇಳಿದ್ದು ಅವರ ಜೊತೆಗೆ ನಾವು ಸಭೆ ಮಾಡ್ತೇವೆ. ಅವ್ರ ಹತ್ರ ಇರೋದು ನಮ್ಮ ಹತ್ರ ಇರೋದು ತಾಳೆ ಮಾಡಿ ಯಾವುದು ತಪ್ಪು ನಪ್ಪು ಪರಿಹಾರ ಕ್ರಮ ಏನು ಅನ್ನೋದು ತಮ್ಮ ಜೊತೆಗೆ ಮಾತಾಡಿ ಮುಂದುವರೆಸೋಣ, ಆಯ್ತಾ? ಅವತ್ತು ಇಲ್ಲಿ ತೊಂದರೆ ಇಲ್ಲ, ಈ ವಾರದಲ್ಲೇ ಮಾಡ್ತೇವೆ, ಈ ವಾರದಲ್ಲೇ ಮಾಡ್ತೇವೆ. ಸಮಯ ಇರುತ್ತೆ, ಆ ದೃಷ್ಟಿಯಿಂದ ನಾನು ಹೇಳಿದ್ದೆ. ಆಯ್ತು ಅಂದ್ರೆ ಸಂಬಂಧಪಟ್ಟಂತ ಅಧಿಕಾರಿ ವೆಂಕಟೇಶ್ ಅಂತ ಇದೆ ನಿಮ್ ಕಮಿಷನರ್, ಅವ್ರ ಜೊತೆಗೆ 2 ಗಂಟೆಗಳ ಕಾಲ ಕೂತಿದ್ವಿ ಸರ್ ನಾವು. ಆಯ್ತು, ಈಗ ಗಮನಿಸಲಿ, ಅಧಿಕಾರಿಗಳ ಜೊತೆ ಕೂತ್ಕೊಂಡಿದ್ದೀವಿ ಸರ್ 4 ಬಾರಿ. ಅವ್ರಿಗೇನು ಜವಾಬ್ದಾರಿ ಇಲ್ವ? ಹಾಗಾದ್ರೆ ನೀವೆಲ್ಲ ಬಂದು ಕೂತ್ಕೊಂಡು ಸಾಲ್ವ್ ಮಾಡ್ಬೇಕಾಯ್ತಲ್ಲ, ಅವ್ರು ಏನ್ ಮಾಡ್ತಾರ ಅವರು? ಆಯ್ತು, ಮೀಟಿಂಗ್ ಕರ್ತಾ ಅಂತ ಹೇಳಿದ ಚನ್ನಬಸಪ್ಪ ಅವರೇ, ಇದ್ರ ಬಗ್ಗೆ ಬೇಸರ ನಮಗೆ. ಆಯ್ತು, ಮತ್ತೆ ಮೀಟಿಂಗ್ ಇದೆ ಮಾಡಿ. ಈಗ ನೆಕ್ಸ್ಟ್ ಶಿವಯ್ಯ ಗುಡಗಂಟಿ. ಅಲ್ಲಿ ಪ್ರಾಬ್ಲಮ್ ಐತಲ್ಲ ರೈತರ, ನಮ್ಮ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಇದ್ದಲ್ಲ, ಅಲ್ಲಿ ಪ್ರಾಬ್ಲಮ್ ಇರೋದು ಸ್ಲಮ್ ಬೋರ್ಡ್ದಲ್ಲಿ. ಅಲ್ಲಿ ಒಂದು ಸೆಟ್ ಆಫ್ ಕಾಂಟ್ರಾಕ್ಟರ್ಸ್ ಅದಾರೆ, ಸೆಟ್ ಆಫ್ ಆಫೀಸರ್ಸ್ ಅದಾರೆ. ನೀವೆಲ್ಲಿ ತನಕ ಅವ್ರನ್ನ ಅಳಗಾಡಿಸೋದಿಲ್ಲ ಅಲ್ಲಿ ತನಕ ಅದೇನೂ ಆಗೋದಿಲ್ಲ. ನನ್ನ ಕ್ಷೇತ್ರದಲ್ಲಿ ನಾನು 2013
ಒಂದು ನಾ ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಒಂದು ಶುರು ಮಾಡಿದ ಪ್ರಾಜೆಕ್ಟ್ ಇನ್ನೂ ತನಕ ಕಂಪ್ಲೀಟ್ ಆಗಿಲ್ಲ. 100% ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಅಲ್ಲೇನಿದೆ ನೀವು ಎಲ್ಲಿ ತನಕ ರೂಟ್ ಕಾಸ್ ಅಲ್ಲಿ ಅಡ್ರೆಸ್ ಮಾಡೋದಿಲ್ಲ. ನಿಮ್ಮ ಸರ್ಕಾರ ಇರಲಿ, ಹಿಂದೆ ನಮ್ಮ ಸರ್ಕಾರ, ಅದಕ್ಕಿಂತ ಮೊದಲು ಕುಮಾರಸ್ವಾಮಿ ಅವ್ರ ಸರ್ಕಾರ, ಅದಕ್ಕಿಂತ ಮೊದಲು ನಿಮ್ಮದು ಸರ್ಕಾರ, ಮುಂದೆ ಯಾರು ಬರ್ತೈತೆ ಗೊತ್ತಿಲ್ಲ. ಅದೇನಾದರೂ ಕೂಡ ಸಾಲ್ವ್ ಆಗಲ್ಲ. ಅದಕ್ಕೆ ನೀವು ರೂಟ್ ಕಾಸ್ ಅಡ್ರೆಸ್ ಮಾಡಿ. ಅವ್ರದ್ದು ಅಷ್ಟೇ ಪ್ರಾಬ್ಲಮ್ ಅಲ್ಲ, ನನ್ನ ಕ್ಷೇತ್ರದಲ್ಲಿ ಕೂಡ ಇದೇ ಸೇಮ್ ಪ್ರಾಬ್ಲಮ್ ಇದೆ. ಎಗ್ರಿ ವಿದ್ ಯು. ಈಗ ಜಗದೀಶ್ ಶಿವಶಂಕರ್ ಗುಡಿಗಂಟಿ ಉತ್ತರ ಬರಲಿಲ್ಲ. ನಾಳೆಗೆ ಅರುಣ್ ಬೆಲ್ಲದ ಒಂದು ನಿಮಿಷ ಅವರಿಗೆ, ಮಾನ್ಯ ಸದಸ್ಯರಿಗೆ, ನಮ್ಮ ಜಗದೀಶ್ ಅವರಿಗೆ ಮನವಿ ಏನಾಗಿದೆ. ಅವರು ಗಮನ ಸೆಳೆಯುವಾಗ ಇನ್ ಜನರಲ್ ಆಗಿ ಗಮನ ಸೆಳೆದಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಿಗೆ ಬೇಕಾಗಿರುವಂತಹ ಕಟ್ಟಡ ಸೌಲಭ್ಯಗಳಿಗೆ ಸ್ಥಳಾವಕಾಶ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ. ಸ್ಪೆಸಿಫಿಕ್ ಆಗಿ ಪ್ರಪೋಸಲ್ ಕಳಿಸ್ಕೊಡಿ, ಖಂಡಿತ ನಾವು ಸಕಾರಾತ್ಮಕವಾಗಿ ಪರಿಗಣಿಸ್ತೇವೆ. ಈ ಥರ ಪ್ರಶ್ನೆ ಕೇಳಿದಾಗ ಯಾವುದಕ್ಕೆ ಯಾವ ಪರ್ಪಸ್ಸಿಗೆ ಅಂತ ಇಲ್ಲದೆ ಹೋದಾಗ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಸೊ ಯಾವುದು ಅಂತ ನಿರ್ದಿಷ್ಟವಾಗಿ ಅವರು ತಹಶೀಲ್ದಾರರು ಡಿ ಸಿ ಕಡೆಯಿಂದ ಪ್ರಪೋಸಲ್ ಕಳಿಸ್ಕೊಟ್ರೆ ಜಗದೀಶ್ ಅವರು ಅವಶ್ಯಕತೆಗೆ ತಕ್ಕ ಹಾಗೆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತೇವೆ. ಸೊ ಜನರಲ್ ಆಗಿ ಹೇಳಿದ್ರೆ ಜನರಲ್ ಆಗಿ ಮಾಡಿ. ಬಾಗಲಕೋಟೆ ತಾವು ಬಂದಾಗ ನಾನು ತಾವು ವಿನಂತಿ ಮಾಡ್ಕೊಂಡಿದ್ದೆ ಕೆಲವೊಂದು ಜಾಗ ಕೊಡ್ಲಿಕ್ಕೆ ಡಿ ಸಿ ಅವ್ರ ಮುಖಾಂತರ ಪ್ರಪೋಸಲ್ ಕಳಿಸಿ. ಅದ ಒಂದು ಜನರಲ್ ಆಗಿದೆ, ಒಂದ್ 5 ನಿಮಿಷ ಕೊಡಬೇಕು ಟೈಮ್. ಅಲ್ಲ ಸ್ವಲ್ಪ ಆರು ಮುಕ್ಕಾಲಕ್ಕೆ ಒಂದ್ 5 ನಿಮಿಷ ಬಹಳ ಅವಶ್ಯಕತೆ, ಬಹಳ ಮಹತ್ವದ, ಸಾರ್ವಜನಿಕವಾಗಿದೆ, ಎಲ್ಲರಿಗೂ ಬೇಕಾಗಿದೆ. ಮಾನ್ಯ ಅಧ್ಯಕ್ಷರೇ ಗಮನಕ್ಕೆ ಮತ್ತು ಮುಖ್ಯಮಂತ್ರಿ ಗಮನಕ್ಕೆ ಮತ್ತು ಸಂಬಂಧಿತ ಎಲ್ಲ ಮಂತ್ರಿ ಮಹೋದಯರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲಿ ಜಮಖಂಡಿ ಐತಿಹಾಸಿಕ ಸ್ಥಳವಾಗಿದ್ದು ಪಟ್ಟಣ ಬಹಳಷ್ಟು ಬೆಳೀತಾ ಇದೆ. ಅಲ್ಲಿ ಈಗಾಗಲೇ ಕೃಷಿಯಲ್ಲಿ, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ, ಶಿಕ್ಷಣದಲ್ಲಿ, ಕ್ರೀಡಾ ಚಟುವಟಿಕೆಗಳಲ್ಲಿ ಕೂಡ ಮುಂದುವರೆದಿದ್ದಾಗಿದೆ. ಮತ್ತು ತಮಗೆ ಗೊತ್ತಿದ್ದ ವಿಷಯ, ಇದು ಸಾಮಂತ ರಾಜ್ಯದ ಒಂದು ರಾಜಧಾನಿಯಾಗಿತ್ತು. ಅದನ್ನು ವಲ್ಲಭಾಯಿ ಪಟೇಲ್ ವಿಲೀನ ಮಾಡಿಕೊಂಡಾಗ ಮೊದಲನೇದಾಗಿತ್ತು. ಅದು ಒಂದು ದೊಡ್ಡ ಪ್ರಾಂತ ಕೂಡ ಆಗಿದೆ. ಅದು ಹಳೆಯದಾಗಿದ್ದರಿಂದ ಒಂದು ಊರಲ್ಲಿ ಭಾಳ ಸಣ್ಣ ಸಣ್ಣ ರಸ್ತೆಗಳು, ಓಣಿಗಳು ಇದ್ದಾವ. ಅವನ ಅಗಲೀಕರಣ ಮಾಡಬೇಕಾದ್ರೂ ಕೂಡ ಇವತ್ತು ಜಾಗ ಇಲ್ಲ. ಮತ್ತು ಇಲ್ಲಿ ಸಾಕಷ್ಟು ಜನದಟ್ಟಣೆ ಹೆಚ್ಚಾಗಿದೆ. ಒಳಚರಂಡಿ ಯೋಜನೆ, ಕುಡಿಯುವ ನೀರಿನ ಯೋಜನೆ, ಶಾಲಾ ಕಾಲೇಜುಗಳ ವಿಸ್ತರಣೆ, ಆಸ್ಪತ್ರೆಗಳ ವಿಸ್ತರಣೆ, ಸರ್ಕಾರಿ ಕಚೇರಿಗಳ ವಿಸ್ತರಣೆ, ಮಾರುಕಟ್ಟೆಗಳ ವಿಸ್ತರಣೆ, ಇವತ್ತು ಕಾಯಿಪಲ್ಲೆ ಕಟ್ಟೆಗಳು ಮಾಡಲಿಕ್ಕೆ ಕೂಡ ಜಾಗ ಅಲ್ಲಿ ಇಲ್ಲ. ಒಂದು ದೊಡ್ಡ ಬಿಲ್ಡಿಂಗ್ನಾಗ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಹಿಂಗೆ ಕಾಯಿಪಲ್ಲೆ ಕಟ್ಟೆ ಮೇಗ ಹೋಯ್ತಾ ಇದ್ದಾರೆ. ಈಗ ನಿಮ್ಗೆ ಏನನ್ನೋ ಗಮನ ಸೆಳೆಸಲಿಕ್ಕೆ ಬಯಸ್ತೀರಿ ಅದನ್ನ ಹೇಳಿ. ಅದಕ್ಕೆ ನೀವು ಹೇಳುವಾಗ ಅಲ್ಲಿ ಜಮಖಂಡಿಯಲ್ಲಿ ಕಾಲು ಇದ್ದಂಗೆ ಕಾಣ್ತದೆ ನಮ್ಗೆ. ಬಹಳ ಮಹತ್ವದ ಎಲ್ಲರ ಸಂಬಂಧ ಏನ್ ಗಮನಿಸಿ, ಏನ್ ಬೇಕಷ್ಟು ನಿಮ್ಗೆ ಹೇಳಿ. ಒಂದೇ ವಿಷಯ ಅದ್ರಿಗಿಂತ ಮತ್ತೆ ಇನ್ನೊಂದು ವಿಷಯ, ಇದು ಜಮಖಂಡಿ ತಾಲೂಕಿನಲ್ಲಿ ಮತ್ತು ಬೆಳಗ್ಗೆ ತಾಲೂಕಲ್ಲಿ ಸಾಕಷ್ಟು ಇದೇನು ಡ್ಯಾಮ್ಗಳನ್ನು ಕಟ್ಟಿದಾರ. ಈಗಾಗಲೇ ಸಾಕಷ್ಟು ಜಮೀನು ಹೋಗಿದೆ. ಇನ್ನು 524 ಜಮೀನು ಕೂಡ ಹೋಗ್ತಾ ಇದೆ. ಎತ್ತರ ಮೇಲೆ ಏತ ನೀರಾವರಿ ಯೋಜನೆಗಳು ಕೂಡ ಬರ್ತಾ ಇದ್ದಾವೆ. ಅದಕ್ಕಿಂತ ಒಂದು ಆಸ್ತಿ, ಆಮೇಲೆ ಒಂದು ಸ್ಥಳಾಂತರಪಟ್ಟಂತ ಎಲ್ಲ ಹಳ್ಳಿಗಳು ಕೂಡ ನಗರ ಸೆನೆಕ್ಕೆ ಬರೋದ್ರಿಂದ ಈಗ ಕೆಲವೊಂದು ಹಳ್ಳಿಗಳು ಅವರು ಸ್ಥಳಾಂತರಗೊಂಡು ನಗರ ಸುತ್ತಮುತ್ತ ಬಂದ್ಬಿಟ್ಟಿದಾವೆ. ಈಗ ಅಲ್ಲಿ ಒಂದು ಬಿಡಾಡಿ ದನಗಳನ್ನು ಹೋಗಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೊಂಡೋಡುಗಳು ಮಾಡ್ಲಿಕ್ಕೆ ಆಗ್ತಾ ಇದಿಲ್ಲ. ಮತ್ತು ಪಾರ್ಕಿಂಗ್ ಜಾಗನೂ ಇಲ್ಲ, ತ್ಯಾಜ್ಯ ವಸ್ತುಗಳು ವಿಲೇವಾರಿ ಮಾಡ್ಲಿಕ್ಕೆ ಜಾಗ ಇಲ್ಲ. ಮತ್ತು ಮುನ್ಸಿಪಾಲ್ಟಿಯವರು, ಸಿಎಂ ಸಿಟಿ ಮುನ್ಸಿಪಲ್ ಕೌನ್ಸಿಲ್, ಅವರು ಬೇಡ ಇದೊಂದು ತ್ಯಾಜ್ಯ ವಸ್ತುಗಳಾಗಲಿ ಸಂಬಂಧ 6,000 ಎಕರೆ ಜಮೀನು ಖರೀದಿ ಮಾಡಿ ಅದಕ್ಕೂ ಅಲ್ಲಿ ಮುಂದಿನ ದಿನಮಾನದಲ್ಲಿ ನಮ್ಮ ಸಮಿತಿ ಪರಿಶೀಲನೆ ಮಾಡಿದ ಆಧಾರದ ಮೇಲೆ ಅಲ್ಲಿ ಕಂಪ್ಯೂಟರ್ ಶಿಕ್ಷಣ ಸಂಪೂರ್ಣ ಶೂನ್ಯ ಆಗಿದೆ. ಅದಕ್ಕೆ ಅವರಿಂದ ಉತ್ತರ ಬಯಸ್ತೇನೆ. ಅದರ ಜೊತೆಗೆ ಕೆಲವೊಂದು ಉಪ ಪ್ರಶ್ನೆಗಳಿದೆ, ಅದಕ್ಕೆ ಅವಕಾಶ ಬೇಕು. ಉಪಾಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 833 ವಸತಿ ಶಾಲೆಗಳಿದ್ದಾವೆ. ಅದರಲ್ಲಿ 12 ಏಕಲವ್ಯ ಮಾದರಿ ಶಾಲೆ ಹೊರತುಪಡಿಸಿ 821 ಶಾಲೆಗಳಲ್ಲಿ 810 ಜನ ಕಂಪ್ಯೂಟರ್ ಶಿಕ್ಷಕರು ಮಂಜೂರಾಗಿದೆ. ಇದರಲ್ಲಿ ಕಾಯಂಆಗಿ 560 ಜನ ಇದ್ದರೆ, ಹೊರ ಸಂಪನ್ಮೂಲದ 29 ಜನ ಇದ್ದಾರೆ. ಅತಿಥಿ ಶಿಕ್ಷಕರು 157 ಜನ ಇದ್ದಾರೆ. ಒಟ್ಟು 62 ಹುದ್ದೆಗಳು ಖಾಲಿ ಇದ್ದಾವೆ ಕಂಪ್ಯೂಟರ್ ಇದರಲ್ಲಿ. ನಮ್ಮ ಕಲ್ಯಾಣ SC/ST ಕಲ್ಯಾಣ ಸಮಿತಿಯಲ್ಲಿ ನರೇಂದ್ರ ಸ್ವಾಮಿಯವರು ಅಧ್ಯಕ್ಷರಾಗಿ ಸಲಹೆಯನ್ನು ಸೂಚಿಸಿದ್ದಾರೆ ಈ ವಸತಿ ಶಾಲೆಗಳಲ್ಲಿ ಕಂಪ್ಯೂಟರ್ ನೇಮಕ ಮಾಡಿ ಅಂತೇಳಿ. ಓಕೆ, ತಾವು ಸುಮಾರು 4,000 ಕಂಪ್ಯೂಟರ್ ನಮ್ಮ ಸರ್ಕಾರದ ವತಿಯಲ್ಲಿ ಇದ್ದಾವೆ. ಇನ್ನೂ 12,000 ಕಂಪ್ಯೂಟರ್ಗಳು ಬೇಕು. ಅದಕ್ಕೆ
ಸುಮಾರು 129-130 ಕೋಟಿ ಖರ್ಚಾಗಿದೆ. ಇತ್ತರ ಇಲ್ಲ, ಈ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಕರುಗಳು ಇಲ್ಲ. ಸೊ ಈ ರೀತಿಯಲ್ಲಿ ನಾವು ಒಂದು ರೀತಿ ಹೇಳೋದೇ ಒಂದು, ಆದರೆ ನಡೀತಾ ಇರೋದೇ ಒಂದು ಅನ್ನೋಂತ ವಂಚನೆಯನ್ನು ನೋಡ್ತಾ ನಾವು ಕೂತ್ಕೊಳ್ಳೋದಕ್ಕೆ ನಾವು ಬಂದಿಲ್ಲ ಅಧ್ಯಕ್ಷೆ. ಇದು ಸರ್ಕಾರ, ನಾನು ಒಂದು ಸೂಚನೆಯನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. SCP TSP ಯೋಜನೆ ಅನುದಾನ ಇದೆಯಲ್ಲ, ವ್ಯರ್ಥವಾಗಿ ಹೋಗ್ತಾ ಇರತಕ್ಕಂಥ ಇಲಾಖೆಯಿಂದ ತೆಗೆದು ದಯವಿಟ್ಟು ಸಮಾಜ ಕಲ್ಯಾಣ ಇಲಾಖೆ ತುರ್ತಾಗಿ ಕೊಟ್ಟು ಶೈಕ್ಷಣಿಕ ವರ್ಷ ಮುಗಿತಾ ಬಂದಿದೆ. ಇವತ್ತು ಕಂಪ್ಯೂಟರ್ ಶಿಕ್ಷಣ ಅತಿ ಅವಶ್ಯಕವಾಗಿದೆ. ಇವತ್ತು ವರ್ಲ್ಡಲ್ಲಿ ಕಾಂಪಿಟೇಟಿವ್ ಎಜುಕೇಷನ್ ಬೇಕು ಅಂದರೆ ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಒಂದು 300 ಕೋಟಿ ಹೆಚ್ಚು ಹೆಚ್ಚುವರಿಯಾಗಿ ಅವ್ರಿಗೆ ಕೊಡ್ಬೇಕಾಗಿರೋದು. ಆಯಿತು, ಇವತ್ತು ಆರ್ಥಿಕ ಇಲಾಖೆ ಇದನ್ನು ಮನಗಂಡು ತುರ್ತಾಗಿ ಈ ಕ್ರೈಸ್ಟ್ ಸಂಸ್ಥೆಯಿಂದ ನಡೆಸಲ್ಪಡಿಸ್ತಾ ಇರ್ತಕ್ಕಂಥ ಈ ಇದು ಹಿಂದುಳಿದವರು ಇದ್ದಾವೆ ಮತ್ತು SC ST ಗಳು ಇದೆ. ಈ ವಿಶೇಷ ಶಿಕ್ಷಣದ ಅವಶ್ಯಕತೆ ಕಂಪ್ಯೂಟರ್ ಮುಖಾಂತರನೇ ಆಗಬೇಕಾಗಿದೆ. ಇಲ್ಲಾಂದರೆ ಶಿಕ್ಷಣ ಮಾಮೂಲಿ ನಮ್ಮ ಪ್ರೈಮರಿ ಸ್ಕೂಲ್ ಹೆಂಗಿದ್ದಾವೆ ಗೌರ್ಮೆಂಟ್ ಸ್ಕೂಲ್ ಅಷ್ಟೇ, ಇದಕ್ಕೂ ಅದಕ್ಕೂ ವ್ಯತ್ಯಾಸವೇ ಇಲ್ಲ. ದಯಮಾಡಿ ಇದಕ್ಕೆ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಂಡು ಸಮಾಜ ಕಲ್ಯಾಣಕ್ಕೆ ಹಣ ಒದಗಿಸ್ಕೊಡ್ಬೇಕು. ಸಚಿವರು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಅನುದಾನವನ್ನು ಈ ವರ್ಷನೇ ಪಡ್ಕೊಂಡು, ಇದು ನಿಮಗೂ ಹೆಸರು ಬರಲಿ ಸರ್ಕಾರಕ್ಕೂ ಹೆಸರು ಬರಲಿ, ನಮ್ಮ ಬೇಡಿಕೆ ಇಷ್ಟೇ. ಆ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇರೋದನ್ನ ನಾವು ನೋಡ್ತಾ ಕೂತ್ಕೋಬಾರ್ದು. ಧರ್ಮದ ರೀತಿಯಲ್ಲಿ ಯಾರೋ ಬೇರೆ ಧರ್ಮದ ವಿಚಾರ ನಾನು ಮಾತಾಡ್ತಾ ಇಲ್ಲ, ಇದು ಮಾನವ ಧರ್ಮದ ವಿಚಾರವನ್ನು ನಾನು ಮಾತಾಡ್ತಿದ್ದೀನಿ. ಈ ಮಾನವ ಧರ್ಮ ನಿರ್ಮಾಣ ಮಾಡಬೇಕಾದ ಈ ಸರ್ಕಾರದ ಕರ್ತವ್ಯ ಅನ್ನೋದನ್ನು ಜ್ಞಾಪಿಸಿ ಸಚಿವರು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತಂದ್ಬಿಟ್ಟು ನಾನು ಉತ್ತರ ಬಯಸ್ತೀನಿ. ಮತ್ತೆ ಸಭಾಧ್ಯಕ್ಷರೇ, ಒಂದು ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರಯಾರಿಟಿ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿ ಹಣಕಾಸು ಇಲಾಖೆ ಎಲ್ಲಿ SCP TS ಬೇರೆ ಇಲಾಖೆಯಿಂದ ವಾಪಸ್ ತಗೊಂಡು ಇದು ಆದ್ಯತೆ ಮೇಲೆ ಕೊಡೋಕ್ಕಾಗಿದೆ. ಅಂಡ್ ಪ್ರಯಾರಿಟಿ ಐ ವಿಲ್ ಕನ್ಸಿಡರ್. MR ಪಾಟೀಲ್ ರಿಸಲ್ಟ್ ಇದು MR ಪಾಟೀಲ್ ಉತ್ತರ ಬರಲಿಲ್ಲ. ಸನ್ಮಾನ್ಯ ನಾಳೆ MY ಪಾಟೀಲ್ ಉತ್ತರ ನಾಳೆ ಕೊಡ್ತದೆ. MY ಪಾಟೀಲ್ ಉತ್ತರ ಬರಲಿಲ್ಲ. ಉತ್ತರ ನೆಕ್ಸ್ಟ್. ಈಗ ಶ್ರೀಮತಿ ಭಾಗ್ಯತಿ ಮುರಳಯ್ಯ ಇಲ್ಲ. ಅಪ್ಪಾಜಿ ಅಲಿಯಾಸ್ ನಾಡಗು. ಸನ್ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರನ್ನು ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಅದರಲ್ಲಿ ವಿಜಯಪುರ ಜಿಲ್ಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬೆಳೆ ಪರಿಹಾರವಾಗಿ ಅನುದಾನ ಬಿಡುಗಡೆಗೊಳಿಸಲು ರೂಪಿಸುವ ಯೋಜನೆ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ. ಸಚಿವರಿಗೆ ಸಾರಿ ಮಾನ್ಯ ಸದಸ್ಯರಿಗೆ ಸುದೀರ್ಘವಾದಂಥ ಲಿಖಿತ ಉತ್ತರವನ್ನು ಒದಗಿಸ್ಕೊಟ್ಟಿದ್ದೇನೆ. ಅವರಿಗೆ ಉತ್ತರ ತಲುಪಿದೆ ಅಂತ ಭಾವಿಸ್ತೇನೆ. ಅದರ ಬಗ್ಗೆ ಅವರು ಇನ್ನೂ ಏನು ಹೆಚ್ಚು ಏನಾದರೂ ಕೇಳುವಂಥದ್ದು ಹೇಳುವಂಥದ್ದಿದ್ದರೆ ಖಂಡಿತವಾಗಿ ಅದನ್ನು ನಾವು ಗಮನಿಸ್ತೇವೆ. ಮಂತ್ರಿಗಳಿಗೆ ಧನ್ಯವಾದಗಳು. ಮೊನ್ನೆ ಬಿಜಾಪುರ್ಗೆ ಬಂದಿದ್ದರು, ಭಾಳ ಸವಿಸ್ತಾರವಾಗಿ ಸಭೆಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. ಆದಾಗ್ಯೂ ಕೂಡ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಪ್ರಸ್ತಾವನೆ ಏನಿದೆ ಆ ಹಣವನ್ನು ಶೀಘ್ರದಲ್ಲೇ ಪಡಿತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡಿ ರೈತರಿಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಇಷ್ಟೇ ಒತ್ತಾಯ ಮಾಡ್ತೀನಿ. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಅವ್ರ ಸಮ್ಮುಖದಲ್ಲೇ ಭಾಳ ವಿಷಯಗಳು ಅವತ್ತು ಚರ್ಚೆ ಆದವು. ರಾಜ್ಯ ಸರ್ಕಾರ ಏನೆಲ್ಲ ಮಾಡಬಹುದು, ಏನು ಮಾಡಿದೆ ಅನ್ನೋದನ್ನು ಕೂಡ ಲಿಖಿತವಾಗೂ ಕೊಟ್ಟಿದ್ದೇವೆ. ಅವ್ರ ಸಮ್ಮುಖದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಚರ್ಚೆನೂ ಕೂಡ ಮಾಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ 18,200 ಕೋಟಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಾನು ಕೃಷಿ ಸಚಿವರು 2 ವಾರದ ಹಿಂದೆ ಹೋಗಿ ಕೇಂದ್ರ ಹಣಕಾಸು ಸಚಿವರನ್ನು ಕೂಡ ಭೇಟಿ ಮಾಡಿ ಆದಷ್ಟು ಶೀಘ್ರವಾಗಿ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯನೂ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ಪತ್ರ ಬರೆದು ತಾವು ಸಮಯಾವಕಾಶ ಕೊಡಬೇಕು, ಬರ ವಿಷಯದಲ್ಲಿ ಶೀಘ್ರವಾಗಿ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡು ರಾಜ್ಯಕ್ಕೆ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳ ಸಮಯ ಕೇಳಿದ್ದಾರೆ. ಅವರು ಹೇಳಿದಾಗೆ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸ್ತೇವೆ. ಆದಷ್ಟು ಶೀಘ್ರವಾಗಿ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಪರಿಹಾರ ಹಣ ಬಿಡುಗಡೆ ಮಾಡ್ತಾರೆ, ಅದನ್ನು ರೈತರಿಗೆ ನಾವು ತಲುಪಿಸ್ಕೊಡುವಂಥ ಎಲ್ಲ ಪ್ರಯತ್ನವನ್ನು ಸರ್ಕಾರ ಮಾಡುತ್ತೆ. ಮಾನ್ಯ ಅಧ್ಯಕ್ಷ ಜನಾರ್ದನ್ ರೆಡ್ಡಿ, ಪೂರ್ವಕವಾಗಿ ಬರಗಾಲ ಮಾತಾಡಬೇಡಿ, ಕೂತ್ಕೊಳ್ಳಿ. ಜನಾರ್ದನ್ ರೆಡ್ಡಿ ಅವರು ದಯಮಾಡಿ ಒಂದು ನಿಮಿಷ ಅವಕಾಶ ಕೊಡಿ. ಜನಾರ್ದನ್ ರೆಡ್ಡಿ ಮಾತಾಡಿ, ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಅಧ್ಯಕ್ಷ. ಇಂಪಾರ್ಟೆಂಟ್ ಅದೇ, ಇಂಪಾರ್ಟೆಂಟ್ ವಹಿಸಿಕೊಂಡು ಬರೆದು ಕೊಡ್ಬೇಕು ಅಲ್ಲಿ, ಕೂತ್ಕೊಳ್ಳಿ. ಈಗ ಜನಾರ್ದನ್ ರೆಡ್ಡಿ ಮಾತಾಡಿ. ಆಗ ಸಮಯ ಸಚಿವರು ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ, ಆದರೆ ಅಲ್ಲಿ ಸ್ಪಷ್ಟವಾಗಿ ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಆ ಕಳಪೆ ಬೀಜಗಳ ಬಗ್ಗೆನೇ ಅಲ್ಲಿ ತುಂಬ ತೊಂದರೆ ಆಗಿರುವಂಥದ್ದು.
ಒಂದು ಅಮರೇಶ್ವರ್ ಕಂಪನಿ ಅಂತ ಹೇಳಿಬಿಟ್ಟು ಅವರು ತುಂಬ ಫ್ರಾಡ್ ಮಾಡಿದ್ದಾರೆ ಅಂತೇಳಿ ರೈತರ ಕಡೆಯಿಂದ ಎಲ್ಲ ಕಂಪ್ಲೇಂಟ್ ಬಂದಿದೆ. ಸೊ ಅಮರೇಶ್ವರ್ ಕಂಪನಿ ಮೇಲೆ ಲೀಗಲ್ ಆಗಿ ಸರ್ಕಾರ ಏನು ಆ್ಯಕ್ಷನ್ ತಗೊಳ್ತಾ ಇದೆ ಅನ್ನೋದನ್ನು ಹೇಳಬೇಕಾಗುತ್ತೆ ಅಧ್ಯಕ್ಷರೇ. ಸಚಿವರ ಪರವಾಗಿ ಈಗಾಗಲೇ ಉತ್ತರವನ್ನು ಮಾನ್ಯ ಸದಸ್ಯರಿಗೆ ಒದಗಿಸಿದ್ದೇವೆ. ಮಾಡಿ ಬರುವ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂಥೇಳಿ ನಾನು ಸನ್ಮಾನ್ಯ ಕೃಷಿ ಸಚಿವರನ್ನು ಸಂಪರ್ಕ ಮಾಡಿ ತಿಳಿದು ಬಹುಶಃ 2 ದಿವಸದಲ್ಲಿ ಬರ್ತಾರೆ. ತಮ್ಮನ್ನು ಕರೆದು ಆ ವಿವರವನ್ನೆಲ್ಲ ನಿಮಗೆ ನೀಡುವಂತೆ ಅವ್ರಿಗೆ ತಿಳಿಸ್ತೀನಿ. ಎಚ್ ಡಿ ತಮ್ಮಯ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ, ಚಿಕ್ಕಮಗಳೂರು ತಾಲೂಕು ಲಕ್ಯ ಮತ್ತು ಚಕ್ರಪಟ್ಟಣ ಭಾಗಗಳಲ್ಲಿ ಶುದ್ಧ ಕುಡಿಯುವ ಘಟಕದ ಬಗ್ಗೆ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ಗಮನಕ್ಕೆ ಸೆಳೆಯುವ ಪ್ರಶ್ನೆ ಮಾಡ್ತೇನೆ, ದಯಮಾಡಿ ಉತ್ತರ ಕೊಡೋದು. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದೇನೆ, ಅದು ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಕೇಳಬಹುದು. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಗೌರವಾನ್ವಿತ ಸಚಿವರು ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದಾರೆ, ಅದರ ಬಗ್ಗೆ ಅವರು ಹೆಚ್ಚು ಕ್ರಿಯಾಶೀಲರ ಕೆಲಸ ಮಾಡ್ತಾ ಇರೋದಕ್ಕೆ ಅಭಿನಂದಿಸ್ತೀವಿ. ಆದರೆ ನಮ್ಮ ಕ್ಷೇತ್ರದ ಲಕ್ಯ ಮತ್ತು ಸಕರಾಪಟ್ಟಣ ಭಾಗದಲ್ಲಿ ಸುಮಾರು 100 ಗ್ರಾಮಗಳಲ್ಲಿ ಕೇವಲ 5 ಗ್ರಾಮಗಳಲ್ಲಿ ಮಾತ್ರ ಶುದ್ಧ ನೀರು ಕುಡಿಯುವ ಘಟಕ ಇದೆ. ಆದರೆ ಭಾಳಷ್ಟು ಗ್ರಾಮಗಳಲ್ಲಿ ಫ್ಲೋರೈಡು ಮತ್ತು ಆರ್ಸೆನಿಕ್ ಅಂಶ ಇರೋ ನೀರು ಸಿಗ್ತಾ ಇರೋದ್ರಿಂದ ಅಲ್ಲಿನ ರೈತರಿಗೆ ಬಡವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಸಚಿವರು ಮತ್ತು ಸರ್ಕಾರ ಹೆಚ್ಚು ಶುದ್ಧ ಕುಡಿಯುವ ನೀರು ಘಟಕನನ್ನು ಆ ಒಂದು ಗ್ರಾಮಗಳಲ್ಲಿ ಸ್ಥಾಪನೆ ಮಾಡಬೇಕು. ಮತ್ತು ಏನು ಬಹುಗ್ರಾಮ ಯೋಜನೆಯಲ್ಲಿ ಜಲಜೀವನ್ ಮಿಷಿನ್ನಲ್ಲಿ ಕುಡಿಯೋ ನೀರನ್ನು ಮಾಡ್ತಾ ಇದೆ, ಅದು ಕಾಮಗಾರಿ ನಿಧಾನ ಆಗಿದೆ, ಅದನ್ನು ಶೀಘ್ರವಾಗಿ ಮಾಡಿಕೊಡಬೇಕು ಅಂತೇಳಿ ಸಚಿವರ ಗಮನಕ್ಕೆ ಸೆಳೆದು ಪ್ರಶ್ನೆ ಮಾಡಿ. ಈಗಾಗಲೇ ಶಾಸಕರು ಹೇಳಿದಾಗೆ ಸ್ವಲ್ಪ ಈ ಆರೋ ಪ್ಲಾಂಟ್ಗಳ ಬಗ್ಗೆ ಸಂಪೂರ್ಣವಾದಂಥ ಒಂದು ನೀಲಿ ನಕ್ಷೆ ಹಾಕಿಬಿಟ್ಟು 1-3 ತಿಂಗಳಾದಮೇಲೆ ಇಡೀ ರಾಜ್ಯಕ್ಕೆ ಒಂದು ಪ್ರೋಗ್ರಾಮನ್ನು ಹಾಕೋ ಯೋಜನೆಯನ್ನು ಹಾಕೋತೀವಿ ಅಧ್ಯಕ್ಷರೇ. ಬಟ್ ವಿಶೇಷವಾಗಿ ಇವ್ರು ಕೇಳಿದಂಥ 2 ಹೋಬಳಿಗೆ ಏನಿದೆ, ಲಕ್ಯ ಮತ್ತು ಸಾಕ್ಯರಾಯಪಟ್ಟಣದು, ಒಟ್ಟು 21 ಗ್ರಾಮ ಪಂಚಾಯತ್ ಬರುತ್ತೆ. ಅದಕ್ಕೆ ಮಲ್ಟಿ ವಿಲೇಜ್ ಸ್ಕೀಮು, JJM ಸ್ಕೀಮು, ಓವರಾಲ್ 145 ಕಾಮಗಾರಿಗಳು ಅಲ್ಲಿ ಅಪ್ರೂವ್ ಆಗಿದೆ ಅಧ್ಯಕ್ಷರೇ. ಸ್ವಲ್ಪ ಈ ಮೊನ್ನೆ ಇಲ್ಲಿ ಸದನದಲ್ಲಿ ಟೆಂಡರ್ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳಿದ್ದಾಗ ಸೊ ಅದನ್ನು ಮರುಪರಿಶೀಲನೆ ಮಾಡಿ ಈಗಾಗಲೇ ಆಲ್ಮೋಸ್ಟು ಇವೆರಡು LOA ಹಂತದಲ್ಲಿ 33 ಇದೆ, ಇವ್ಯಾಲ್ಯೂಯೇಷನ್ ಹಂತದಲ್ಲಿ 7 ಇದೆ, ಮತ್ತು 53 ಟೆಂಡರ್ ಅನ್ನು ನಾವು ಕರೆದಿದ್ದೀವಿ ಅಧ್ಯಕ್ಷರೇ. ಮಾನ್ಯ ಶಾಸಕರು ಹೇಳಿದಾಗೆ ಆದಷ್ಟು ಬೇಗ ವಿತಿನ್ ನೆಕ್ಸ್ಟ್ 1-2 ತಿಂಗಳ ಒಳಗಡೆ ನಾವು ಅವರಿಗೆ ಈ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿಕೊಡ್ತೀವಿ. ದರ್ಶನ್ ಪುಟ್ಟಣ್ಣಯ್ಯ. ಇಲ್ಲ, ಬಸವನಗೌಡ ದದ್ದಾಲ್ ಬೇಗ. ಮೊನ್ನೆ ಸಭಾಧ್ಯಕ್ಷರೇ, ಸಚಿವರು ಪ್ಲಾನಿಂಗ್ ಸಚಿವರು ಕೇಳಿದೆ, ಅವರು ಸಚಿವರು ಇದ್ದಂಗಿಲ್ಲ. ಆಯ್ತು, ನಾಳೆ ಕೊಡುವ. ಅಲ್ಲ, ಯಾರು ಉತ್ತರ ರೆವಿನ್ಯೂ ಮಿನಿಸ್ಟರ್ ಹೇಳ್ತಾರೆ ಸರ್ ಅಧ್ಯಕ್ಷರೇ, ಅವರು ಲೆಟರ್ ಕೊಟ್ಟಿದ್ದಾರೆ, ಬುಧವಾರ ಏನು ಆನ್ಸರ್ ಮಾಡ್ತಾರೆ. ಆಯ್ತು, ಬುಧವಾರ ತಗೊಳ್ವಾ ದದ್ದಲ್. ಈಗ ಮೊನ್ನೆ ಅಲ್ಲ ದದ್ದಲ್, ಬುಧವಾರ ಮಂತ್ರಿಗಳು ಉತ್ತರ ಕೊಡ್ತಾರಂತೆ, ಬುಧವಾರ ತಗೊಳ್ವಾ. ಈಗ ಗಮನ ಸೆಳೆಯುವ ಸೂಚನೆ ಮುಗಿದಿದೆ. ಒಂದು ಬೆಳಿಗ್ಗೆ ಬುಧವಾರ ಮಂತ್ರಿಗಳು ಉತ್ತರ ಕೊಡ್ತಂತ ಹೇಳಿದಾರಂತೆ, ಬುಧವಾರ ಅವ್ರದ್ದು ಉತ್ತರ ಕೊಡಿಸ್ತೇನೆ. ಅಲ್ಲ ಆಯ್ತು, ಈಗ ಉತ್ತರ ಕೊಡ್ತೀವಿ ಅಂದ್ರೆ ನಾವು ಕೇಳ್ತೀವಿ, ಪ್ರಶ್ನೆ ಕೇಳ್ತೀವಿ ಅಷ್ಟೆ. ಗಮನ ಸೆಳೆ, ಅವ್ರು ಬುಧವಾರ ಕೊಡ್ತಾರಲ್ಲ, ಬುಧವಾರ. ಹಾ, ಈಗ ಗಮನ ಸೆಳೆಯುವುದು ಮುಗಿದಿದೆ. 30 ಸೆಕೆಂಡ್ ಅಧ್ಯಕ್ಷ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಹೌದವ್ರೆ, ಅದಕ್ಕಾಗಿ ಮಂತ್ರಿಗಳು ನಾಳ್ದು ಬರ್ತಾರೆ ಬುಧವಾರ, ಅವ್ರು ಉತ್ತರ ಕೊಡ್ತಾರೆ, ಹಾಗೆ ಮಾತಾಡಿ ಅಂತ ಹೇಳಿದ್ದು. ಕೇಳಿದ ಕಾರಣ ನಿಮ್ಗೆ ಬರೀ ಉತ್ತರ ಬೇಕಂದ್ರೆ ಹೇಳಿಸ್ಬಹುದು, ಅದು ನಿಮ್ಗೆ ಏನು ಪ್ರಯೋಜನ ಆಗ್ತದ? ಅಷ್ಟೇ. ಆಯ್ತು, ಗಣೇಶ್ ಕೂತ್ಕೊಳ್ಳಿ. ಈಗ ಗಮನ ಸೆಳೆಯುವ ಸೂಚನೆ ಮುಗಿದಿದೆ. ಬೆಳಿಗ್ಗೆ ಇವತ್ತು ಪ್ರತಿಪಕ್ಷ ನಾಯಕರು ಮಾತಾಡೋ ಸಂದರ್ಭದಲ್ಲಿ ಏನ ತಪ್ಪಾಗಿ ಆಗಿದೆ ಅಂತೇಳಿ ನಮ್ಮ ಸದಸ್ಯರು ಗುರುತಿಸಿಕೊಂಡಿದ್ದರು, ಅದು ಪರಿಶೀಲನೆ ಮಾಡಿದ್ದೇವೆ ಅಂತ ಯಾವುದೇ ವಿಚಾರ ಕೂಡ ಆಗಲಿಲ್ಲ. ಎರಡನೇದು, ಈಗ ಸದನವನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ. ಈಗ ನಮ್ಮ ಆ ಗ್ರ್ಯಾಂಡ್ ಸ್ಟಾಪ್ನ ಬಳಿ
ಆ ಒಂದು ಲೈಟಿಂಗ್ ಇನಾಗ್ರೇಷನ್ ಇದೆ ತಾವೆಲ್ಲ ಬರಬೇಕಂದ್ರೆ ಕೇಳ್ತೇನೆ. ಸರ್ಕಾರದ ಪರವಾಗಿ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಈ ಸದನದ ಹಿರಿಯ ಸದಸ್ಯರು ಆದಂಥ ಶ್ರೀ ಆರ್ ಅಶೋಕ್ ಅವರಿಗೆ ಸರ್ಕಾರದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಬ್ರಿಟಿಷ್ ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಜವಾಬ್ದಾರಿನೂ ಕೂಡ ಸರ್ಕಾರದ ಮತ್ತೊಂದು ಮೂಲವಾಗಿ, ಒಂದು ಸರ್ಕಾರದ ಒಳ್ಳೆಯದು ಕೆಟ್ಟದಕ್ಕೆ ಕನ್ನಡಿಯನ್ನು ಹಿಡಿಯುವಂತಹ ಜವಾಬ್ದಾರಿ ವಿರೋಧ ಪಕ್ಷದ ಮೇಲೆ ಇರ್ತದೆ. ಒಂದು ಸಂಪ್ರದಾಯದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಇಂಗ್ಲೆಂಡಲ್ಲಿ ಶ್ಯಾಡೋ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಚೀಫ್ ಮಿನಿಸ್ಟರ್ ಇಲ್ಲ, ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ. ಮತ್ತು ವಿರೋಧ ಪಕ್ಷದಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ಶ್ಯಾಡೋ, ಅವರು ಮಿನಿಸ್ಟ್ರನ್ನೆಲ್ಲ ಸೆಕ್ರೆಟ್ರಿ ಅಂತಾರೆ, ಹೋಮ್ ಸೆಕ್ರೆಟರಿ, ಫಾರಿನ್ ಅಫೇರ್ಸ್ ಸೆಕ್ರೆಟರಿ ಅಂತಾರೆ. ಸೊ ವಿರೋಧ ಪಕ್ಷದ ಕಡೆಯೂ ಕೂಡ ಅದು ಶ್ಯಾಡೋ ಸೆಕ್ರೆಟರೀಸ್ ಇರ್ತಾರೆ ಇಲಾಖೆಗೆ. ಅಂದರೆ ವಾಡಿಕೆನೆ, ಯಾವುದು ಕಾನೂನಲ್ಲಿಲ್ಲ, ಎಲ್ಲೂ ಬರೆದಿಲ್ಲ. ಆದರೆ ಸರ್ಕಾರಕ್ಕೆ ಯಾವ ಥರ ಮಂತ್ರಿಗಳಿರ್ತಾರೆ, ಅಲ್ಲಿ ವಿರೋಧ ಪಕ್ಷದಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದ ಬಗ್ಗೆ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅದರ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲೂ ಕೂಡ ಸ್ವಲ್ಪ ಬ್ರಿಟಿಷ್ ಸಿಸ್ಟಮನ್ನು ನಾವು ಅಳವಡಿಸ್ಕೊಂಡಿರೋದ್ರಿಂದ ವಿರೋಧ ಪಕ್ಷದ ನಾಯಕರಿಗೆ ಭಾಳ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಅವರಿಗೆ ಸರ್ಕಾರದ ಕಡೆಯಿಂದ ನಾವು ಗೌರವ ಅಷ್ಟೇ ಅಲ್ಲ, ಒಂದು ವಿಶೇಷ ಸ್ಥಾನಮಾನ ಇದೆ ವಿರೋಧ ಪಕ್ಷದ ನಾಯಕರಿಗೆ. ಆ ಸ್ಥಾನಮಾನಕ್ಕೆ ಗೌರವವನ್ನು ಕೊಟ್ಟು ನಾವು ಸಹ ನಡೆದುಕೊಳ್ತೇವೆ. ಅವರು ಸಹ ವಿರೋಧ ಪಕ್ಷ ಅಂದರೆ ಟೀಕೆ ಟಿಪ್ಪಣಿ ಮಾಡೋದೇ ಕೆಲಸ ಅಂತ ವಾಡಿಕೆಯಲ್ಲಿ ಬಂದಿದೆ. ಆದರೆ ಸಕಾರಾತ್ಮಕವಾಗಿ, ಕನ್ಸ್ಟ್ರಕ್ಟಿವ್ ಆಗಿ
ಟೀಕೆ ಟಿಪ್ಪಣಿ ಸಲಹೆಗಳನ್ನು ಕೊಟ್ಟರೆ ಅದಕ್ಕೆ ನಾವು ಸಹ ಗೌರವದಿಂದ ಸ್ವೀಕಾರ ಮಾಡ್ತೇವೆ. ಅವರೂ ಸಹ ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಅನಿವಾರ್ಯ ಇಲ್ಲ ಅಂತ ನಾನು ಹೇಳೋದಿಲ್ಲ. ನಮ್ಮ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಆ ಥರ ಜವಾಬ್ದಾರಿ ಇರುತ್ತೆ. ಅದರ ಜೊತೆಗೆ ಎಲ್ಲರೂ ಸೇರಿ ಕೊನೆಗೆ ನಾವು ಕರ್ನಾಟಕದ ಜನರಿಗೆ ನ್ಯಾಯವನ್ನು ಒದಗಿಸಬೇಕು, ಒಳ್ಳೆ ಆಡಳಿತ ಸಿಗಬೇಕು. ಆ ದೃಷ್ಟಿಯಿಂದ ಸಕಾರಾತ್ಮಕವಾದಂತಹ ಟೀಕೆ ಟಿಪ್ಪಣಿಗಳು ಸಲಹೆಗಳನ್ನು ಕೊಟ್ಟರೆ ಖಂಡಿತ ಸರ್ಕಾರ ಗೌರವದಿಂದ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಯಾಕೆಂದರೆ ನಮ್ಮೆಲ್ಲರದ್ದು ಉದ್ದೇಶ ಜನಗಳಿಗೆ ಒಳ್ಳೆ ಆಡಳಿತ ಕೊಡಬೇಕು ಅಂತೇಳಿ. ಆ ದಿಕ್ಕಿನಲ್ಲಿ ನಮ್ಮ ಸಹಕಾರ ಅವ್ರ ಜೊತೆಗಿರುತ್ತೆ, ಅವರ ಸಹಕಾರವೂ ಸಹ ನಮ್ಮ ಜೊತೆಗೆ ಇರಲಿ ಅಂತೇಳಿ ಅವರ ಜವಾಬ್ದಾರಿಯಲ್ಲಿ ನಾನು ಅವರಿಗೆ ಶುಭಾಶಯಗಳನ್ನು ಸರ್ಕಾರದ ಪರವಾಗಿ ಕೋರ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವಂಥ ನಮ್ಮ ಹಿರಿಯ ನಾಯಕರು, 7 ಬಾರಿ ಶಾಸಕರಾಗಿರುವಂಥ ಸನ್ಮಾನ್ಯ ಆರ್ ಅಶೋಕ್ ಅವರು ನಮ್ಮ ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಅವರ ಒಂದು ಆಯ್ಕೆಗೆ ನಮ್ಮೆಲ್ಲ ಎಲ್ಲರ ಅಭಿನಂದನೆಗಳು ವೈಯಕ್ತಿಕವಾಗಿಯೂ ಮತ್ತು ಎಲ್ಲರ ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಶೋಕ್ ಅವರು ಸಣ್ಣ ವಯಸ್ಸಿನಿಂದಲೂ ಒಂದು ಸಾಮಾಜಿಕ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಅವಿರತವಾಗಿ ಸಮಾಜಮುಖಿಯಾಗಿ ಭಾಗವಹಿಸಿ ಹಲವಾರು ಹೋರಾಟದಲ್ಲಿ ತೊಡಗಿಸ್ಕೊಂಡಂಥವ್ರು. ಎಮರ್ಜೆನ್ಸಿ ಕಾಲದಿಂದಲೂ ನೋಡಿದಾಗಲೂ ಒಂದು ವಿದ್ಯಾರ್ಥಿಯಾಗೂ ಎಮರ್ಜೆನ್ಸಿಯ ಸಂದರ್ಭದಲ್ಲೂ ಜೈಲಿಗೆ ಹೋದಂಥವ್ರು ಮತ್ತು ಒಳ್ಳೆ ಕಬಡ್ಡಿ ಆಟಗಾರರು ಸಹ, ವಿಜ್ಞಾನದ ವಿದ್ಯಾರ್ಥಿ, ಹಲವಾರು ಇಲಾಖೆಗಳು ಆರೋಗ್ಯ ಇಲಾಖೆಯಿಂದ ಹಿಡಿದು ಸಾರಿಗೆ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯನ್ನು ಮೂಡಿಸಿರುವಂಥವ್ರು. ಒಂದು ಗೃಹ ಸಚಿವರಾಗಿಯೂ ನಮ್ಮ ಈಶಾನ್ಯ ಭಾಗದ ಏನು ನಾಗರಿಕರು ನಮ್ಮನ್ನು ಬೆಂಗಳೂರಿನಲ್ಲಿ ವಾಸ ಮಾಡಿಕೊಂಡಿದ್ದರು, ಒಂದು ಭಯದ ವಾತಾವರಣ ನಿರ್ಮಾಣ ಆದಾಗ ಅವರಿಗೆ ಖುದ್ದಾಗಿ ಹೋಗಿ ಅವರಿಗೆ ವಿಶ್ವಾಸವನ್ನು ಕೊಟ್ಟು ಅವರಿಗೆ ಬೆಂಗಳೂರು ನಮ್ಮ ಕರ್ನಾಟಕ ಒಂದು ಶಾಂತಿಯ ನಗರ, ಎಲ್ಲ ಇಡೀ ವಿಶ್ವಕ್ಕೆ ಸಲ್ಲುವಂಥ ಒಂದು ನಗರ ಮತ್ತು ರಾಜ್ಯ ಅಂತ ಭಾಳ ಸ್ಪಷ್ಟವಾಗಿ ವಿಶ್ವಾಸವನ್ನು ಕೊಟ್ಟಂಥವರು. ಮತ್ತು ಒಂದು ಮಾತೃ ಇಲಾಖೆ ಅಂದರೆ ಅದು ಕಂದಾಯ ಇಲಾಖೆಯ ಒಂದು ಆಹಾರ ಇಲಾಖೆ, ಕಂದಾಯ ಇಲಾಖೆ, ಆರೋಗ್ಯ ಸಚಿವರು, ಈ ರೀತಿ ಹಲವಾರು ಸ್ಥಾನದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಂಥವ್ರು. ಹಾಗಾಗಿ ಇವರ ಅನುಭವ ಇವತ್ತು ಒಂದು ಪ್ರತಿಪಕ್ಷದ ನಾಯಕರಾಗಿ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥದ್ದಾಗುತ್ತೆ. ಸರ್ಕಾರದ ಎಲ್ಲ ಕಾರ್ಯಗಳನ್ನು ಒಂದು